Salvation. Three salvation. Three? Covenant. ತ್ರೀ ಕವನೆಂಟ್ಸ ತೊಂದು ಅಂದ್ರೆ ಸೊ ಈ ತ್ರೀ ಕವನೆಂಟ್ಸ್ನ ಅರ್ಥ ಮಾಡ್ಕೊಳಕ್ಕೆ ಏನು ಹೇಳ್ಕೊಟ್ರು ನಿಮಗೆ ಕೇತದ ಅಲ್ವರ ಸರಿ ಹೊಡಬೇಕಾದ್ರೆ ಇದನ್ನು ಅರ್ಥ ಮಾಡ್ಕೊಳಕ್ಕೆ ಏನು ಮಾಡಬೇಕು ಅಂದರೆ ನಿಮಗೆ ಒಂದು ಹಳೆ ಒಡ ಮಡಿಕೆಯಲ್ಲಿ ಅಂತ ಒಂದು ಸ್ಟೋರಿ ಏನು ಮಾಡಬೇಕು ಹೇಳ್ಕೊಟ್ಟಿರ್ಬೇಕು ಯಾವುದು ವೆರಿ ಗುಡ್ ಅಬ್ರಹಾಮ್ ಬಗ್ಗೆ ಮಾಡೋದು ನಿಮಗೆ ಹೇಳ್ಕೊಟ್ರು ಅಲ್ವರ ಸೊ ಅಬ್ರಹಾಮ್ಗೆ ಏನಾಗಿದ್ದರೆ ಒಂದು 8 ಜನ ಹೆಂಡತಿರಿದ್ರು ಮೂರು ಜನ ಹೆಂಡತಿರಿದ್ರು ಅಲ್ವರ ಅದನ್ನ ನೋಡಬೇಕು ಇದು ಟೈಪ್ ಆ್ಯಂಡ್ ಟೈಪ್ ಅಂತ ನೋಡಿದ್ದೀರಲ್ವರ ಅಂದರೆ ಹಳೆ ಉಡುಮಿಕೆಯಲ್ಲಿ ಬರ್ತಾ ಇದ್ದಲ್ಲ ಏನ್ರಿ ನಮಗೆ ಒಂದು ಛಾಯೆ ನಿಜ ಸ್ವರೂಪ ಅಂತ ಉಂಟು ಅಲ್ವರ ಸೊ ಅದಕ್ಕೆ ಅಬ್ರಹಾಮ್ಗಿರಂಥ ಒಂದು ಮೂರು ಜನ ಹೆಂಡತಿರಲ್ಲಿ ಇದನ್ನು ಏನು ಮಾಡೋದು ನಾವು ನೋಡ್ಬೋದು ಅಲ್ವರ ಸೊ ಅಬ್ರಹಾಮ್ಗಿರಂಥ ಮೂರು ಜನ ಹೆಂಡತಿರ ಹೆಸರೇನು ಸಾರಾ ಅಗರ್ ಮತ್ತೆ ಕೇತುರ ಅಂತ ಉಂಟು ಅಲ್ವರ ಸೊ ಆ ಥರ ಮೂರು ಜನ ಏನಾಗಿದ್ದ ಅವ್ರಿಗೆ ಹೆಂಡತಿರಿದ್ರು ಅಲ್ವರ ಸೊ ಸಾರಾಗೆ 8 ಜನ ಮಕ್ಕಳು ಒಬ್ಬನೇ ಏನು ಅವನ ಹೆಸರು ಇಸ್ಮಾಯಿಲ್ ನಿದ್ದೆ ಮಾಡ್ತಾ ಇದೀರ ಹಂಗಾರೆ ಇನ್ನ ನಿದ್ದೆ ಮೂಡಲಿದ್ದೀರ ಸರಿ ಸಾರಾಗಿದ್ದಂತ ಅವ್ರ ಮಗು ಯಾರೋ ಇಸಾಕು ಅಲ್ವರ ಸರಿ ಹಾಗಾರ್ಗೆ ಇಸ್ಮಾಯಿಲ್ ಕೇತುರಗೆ ಹೇಳ್ರಿ ಹೆಸರು ಜಿಮ್ರಾನ್ ಜೋಕ್ಷಾನ್ ಮೀಡಾನ್ ಮಿಡಿಯಾನ್ ಇಶ್ವಾಕೋ ಶಿವಾ ಅಂತ ಅಂದ್ಬಿಟ್ಟು 6 ಜನ ಏನ್ರಿ ಅವ್ರಿಗೆ ಮಕ್ಕಳು ಅಲ್ವರ ಸರಿ ಇದು ನಾವೇನ್ ಮಾಡಿದ್ರೆ ಟೈಪ್ ಆ್ಯಂಡ್ ಟೈಪ್ ಅಂತ ನೋಡಿದ್ವಿ ಅಲ್ವರ ಸರಿ ಇವಾಗ ಅಬ್ರಹಾಮ್ಗೆ ಫಸ್ಟ್ ಯಾರು ಮದುವೆ ಮಾಡ್ಕೊಳ್ತಾರೆ ಅಬ್ರಹಾಮ್ ಸಾರನ ಮದುವೆ ಮಾಡ್ಕೊಳ್ತಾರೆ ಕರೆಕ್ಟಾ ನಿಮ್ಮ ಮಗು ಆಗ್ತದ ಅದಕ್ಕೆ ಏನು ಮಾಡ್ತಾರೆ ಆಮೇಲೆ ಹಾಗಾದ್ನ ಏನು ಮಾಡ್ತಾರೆ ಮದುವೆ ಮಾಡ್ಕೊಳ್ತಾರೆ ಹಾಗಾದ್ನ ಮದುವೆ ಮಾಡ್ಕೊಂಡ ತಕ್ಷಣ ಯಾವಾಗ ಹುಡ್ತದೆ ಇಸ್ಮಾಯಿಲ್ ಹುಡ್ತಾನೆ ಅಲ್ವರ ಸೊ ಇಸ್ಮಾಯಿಲ್ ಹುಟ್ಟಿದ್ಮೇಲೆ ದೇವ್ರು ಆಯ್ತಪ್ಪ ನಿಂಗೆ ಇಸ್ಮಾಯಿಲೇ ನೀನು ವಾಕ್ಯದ ತನ್ನ ಒಂದು ಮಗು ಅಂತ ಅಂತ ಹೇಳ್ಬಿಡ್ತಾರ ವಾರಸದಾರ ಇವನೇ ಅಂತ ಹೇಳ್ತಾರ ಮತ್ತೆ ಅವ್ರು ದೇವ್ರ ಏನು ಮಾಡ್ತಾರೆ ಅವ್ರಿಗೆ ನಿಮಗೆ ಸಾರ ಇಂದೇನು ಮಾಡ್ತಾರೆ ಮಗು ಬರ್ತಾರೆ ಅಂತಂದ್ರೆ ಏನು ಮಾಡ್ತಾರೆ ಅದೇ ದೇವರು ತಿರ್ಗಾ ರಿಮೈಂಡ್ ಮಾಡ್ತಾರೆ ಅಲ್ವರ ಸತಿ ನೋಡ್ಬೇಕಾದ್ರೆ ಅವಾಗ ಹಂಗೆ ಹೇಳಿದ್ಮೇಲೆ ಸಾರ ಮುಖಾಂತರ ಏನು ಮಾಡ್ತಾರೆ ಅವಾಗ ಇಸಾಕನ ಏನು ಮಾಡ್ತಾರೆ ದೇವರು ಕೊಡ್ತಾರೆ ಕರೆಕ್ಟಾ ಆಮೇಲೆ ಅವಾಗ ಇಸಾಕ್ ಹುಟ್ಟಿದ್ಮೇಲೆ ಇಸ್ಮಾಯಿಲ್ ಏನು ಮಾಡ್ತಾನೆ ಇಸ್ಮಾಯಿಲ್ ಮನೆಯ ಹೊರಗಡೆ ಹಾಕ್ಬಿಡ್ತಾನೆ ಇಸಾಕ್ನ ಇಸ್ಮಾಯಿಲ್ ಅಲ್ಲ ಇಸ್ಮಾಯಿಲ್ ಸ್ವಲ್ಪ ಜಲಸಿ ಅವನ ಸಾರನ ಕಿಂಡಲ್ ಮಾಡ್ತಾನೆ ಅಲ್ವರ ನೋಡ್ಬೇಕು ರೇಗಿಸೋದಕ್ಕೆ ಆಮೇಲೆ ಗೇಲಿ ಮಾಡಕ್ಕೆ ಏನು ಮಾಡ್ತಾನೆ ಶುರು ಮಾಡ್ತಾನೆ ಅಲ್ವರ ಅದು ಯಾರಿಗೆ ಇಷ್ಟ ಆಗಲ್ಲ ಸಾರಾಗೆ ಇಷ್ಟ ಆಗಲ್ಲ ಅವಾಗ ದೇವ್ರು ಏನು ಮಾಡ್ತಾರೆ ಅಬ್ರಹಾಮ್ಗೆ ಏನು ಮಾಡ್ತಾರೆ ಹೇಳ್ತಾರೆ ಅದರ ನೀ ಏನು ಮಾಡೋ ನೀನು ಹಗಾರ್ನ ಕಳಿಸ್ಬಿಡು ಅಂತ ಅದರ ಅವಾಗ ಏನು ಮಾಡ್ತಾರೆ ಅಬ್ರಹಾಮ್ ಹಗಾರ್ನ ಕಳಿಸ್ಬಿಡ್ತಾರೆ ಹೋಗ್ಬೇಕಾದ್ರೆ ಏನು ಕೊಟ್ಟು ಕಳಿಸ್ತಾರೆ ಒಡವೆ ತಿಂಡಿ ಎಲ್ಲ ಕೊಟ್ಟು ಕಳಿಸ್ತಾರ ನೀರು ರೊಟ್ಟಿ ಕಾಸ್ತಿ ಇಲ್ಲ ಏನು ಕೊಡಲ್ವಾ ಹೇಗೆ ದೃಶ್ಯ ಮಾತಾನೆ ಸೊ ಏನು ಮಾಡ್ತಾರೆ ಏನು ಕೊಟ್ಬಿಟ್ಟು ಕಳಿಸಲ್ಲ ಅಂದ್ರೆ ಬರೀ ಏನು ಮಾಡ್ತಾರೆ ಕಳಿಸ್ಬಿಡ್ತಾರೆ ಏನಕ್ಕೆ ಹೇಗೆ ನಿಮ್ಮ ಮತ್ತೆ ಮದುವೆ ಮಾಡ್ಕೋಬೇಕಾಯ್ತಂಗ್ರೆ ಅಲ್ಲವರ ಸರಿ ನೋಡೋಣ ಅಂದ್ರೆ ಏನಕ್ಕೆ ಅಂದರೆ ಇದೆಲ್ಲ ಒಂದು ಕಾರಣಗಳಿದೆ ಯಾಕೆಂದರೆ ಅದು ಏನಂದ್ರೆ ನೋಡಿದ್ದು ಬರೀ ಒಂದು ಛಾಯೆ ನಿಜ ಸ್ವರೂಪದಲ್ಲಿ ಅನೇಕ ಒಂದು ಕಾರ್ಯಗಳೇನಾಗ್ಬೇಕು ದೇವರು ಪ್ಲ್ಯಾನಲ್ಲಿ ಇರೋದು ಫುಲ್ಫಿಲ್ಮೆಂಟ್ ಆಗಬೇಕಾಗುತ್ತೆ ಅದಕ್ಕೆ ಏನು ಮಾಡೋಕೆ ಹೋಗಲ್ಲ ಅಲ್ಲ ಹಗಾರಿಗೆ ಏನು ಮಾಡೋಕೆ ಹೋಗಲ್ಲ ಏನೋ ಕೊಡೋದಕ್ಕೆ ಹೋಗಲ್ಲ ಹಾಗಾದ್ರೆ ಬರೀ ನೀರು ಮತ್ತೆ ಮಾಡ್ತಾರೆ ರೊಟ್ಟಿ ಕಳಿಸ್ಬಿಡ ಅವನ್ನ ಕಳಿಸ್ಬಿಡ್ತಾರೆ ಅವಾಗ ಇವ್ರು ಏನು ಮಾಡ್ತಾರೆ ಎಲ್ಲಿ ಹೋಗ್ತಾರೆ ಮರುಭೂಮಿಯಲ್ಲಿ ಅರಣ್ಯದಲ್ಲಿ ಮಾಡೋದು ಸಿಕ್ಕಾಪಟ್ಟೆ ಅಲ್ಲಿ ಕಷ್ಟಗಳನ್ನ ಅನುಭವಿಸ್ತಾರೆ ಅಲ್ವರ ಸೊ ಅಲ್ಲಿ ಏನಾಗ್ತದೆ ಇವರು ಕಷ್ಟಗಳನ್ನ ಅನುಭವಿಸ್ತಾ ಇರ್ಬೇಕಾದ್ರೆ ಇಲ್ಲಿ ಇಲ್ಲಿ ಪ್ಯಾರ್ಲಲ್ ಆಗಿ ಏನಾಗ್ತಾರೆ ಇಸಾಕು ಏನಾಗ್ತಿರ್ತಾರೆ ನಮ್ಗೆ ಬೆಳೀತಾ ಇರ್ತಾನೆ ಅಲ್ವರ ಸೊ ಹಾಗೆ ನೋಡ್ಬೇಕು ಇಸಾಕ್ ಬೆಳೀತಾ ಇರ್ತಾನೆ ಇಲ್ಲಿ ಏನಾಗ್ತಾರೆ ಇವ್ರು ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸ್ತಾ ಇರ್ತಾರೆ ಅಲ್ವರ ಇನ್ನೇನಾಗುತ್ತೆ ಇರೋಂಥ ನೀರು ಆಹಾರ ಏನಾಗ್ಬಿಡಲ್ಲ ಕಲೆ ಬಿಡ್ತಾರೆ ಅವಾಗ ಏನಾಗ್ತಾರೆ ಇಷ್ಟ ಆಮೇಲೆ ಏನಾಗ್ತಾರೆ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಎಲ್ಲೇ ಹೇಳ್ರಿ ಏನಾಗ್ತದೆ ನಾಷ್ಟೆ ಬಂದಿದ್ರದ್ದು ನೀವು ನಾಷ್ಟೆ ಬಂದಿಲ್ಲ ಹೇಳ್ರಿ ಹಾಂ ಬಂದವ್ರಲ್ಲ 3-4 ವೀಕ್ಸ್ ನೋಡಿದ್ದ ನಾನು ಹಾಂ ಏನಾಯ್ತು ಬಲ್ಲೆ ಹಾಗಾದ್ರೆ ಏನು ಮಾಡ್ತಾಳೆ ಹಾಂ ಇರೋಂಥ ಆಹಾರ ಎಲ್ಲ ಏನಾಗ್ತಾರೆ ಖಾಲಿ ಆಗ್ತದ ಹಾಂ ಆಮೇಲೆ ದೇವ್ರ ಹತ್ರ ಏನು ಮಾಡ್ತಾಳೆ ಅವಳು ಅವಳು ಕೇಳ್ಕೊಂತಂದ್ರೆ ಅವಾಗ ಏನು ಮಾಡ್ತಾಳೆ ದೇವ್ರ ಹಾಂ ಕೃಪೆ ನೋಡಿಸ್ತಾರೆ ಹಾಂ ಯಾವ ಥರ ಕೃಪೆ ನೋಡಿಸ್ತಾರೆ ಹಾಂ ನೀರಿನ ಬುಗ್ಗೆನ ಏನು ಮಾಡ್ತಾರೆ ನೋಡಿಸ್ತಾರೆ ಹೆಂಗೆ ನೋಡಿಸ್ತಾರೆ ನೀರಿನ ಬುಗ್ಗೆ ಯಾರ ಮುಖಾಂತರ ಹಾಂ ದೇವ್ರ ಮುಖಾಂತರ ನೀರಿನ ಬುಗ್ಗೆ ನೋಡಿಸ್ತಾರೆ ಆಗ ನೀರಿನ ಬುಗ್ಗೆ ಏನು ಮಾಡ್ತಾರೆ ನೀರಿನ ಬುಗ್ಗೆ ಬರೋಂಥ ನೀರನ್ನ ಕುಡ್ಕೊಂಡು ಏನು ಮಾಡ್ತಾರೆ ಇಸ್ಮಾಯಿಲ್ ಮತ್ತು ಅವ್ರ ತಾಯಿ ಹಗಾರ್ ಏನು ಮಾಡ್ತಾರೆ ಹಾಂ ಜೀವ ಬರ್ತಾರೆ ಆಮೇಲೆ ನೆಕ್ಸ್ಟು ಇಸ್ಮಾಯಿಲ್ ಏನಾಗ್ತಾರೆ
ಇಶ್ಮಾಯಿಲ್ ಆಶೀರ್ವಾದ ಬರ್ತದೆ. ಏನಾಗ್ತದೆ ಅವ್ನ ಲೈಫ್ ಹೆಂಗ್ ಕಂಟಿನ್ಯೂ ಆಗ್ತದೆ? ಅವನ ದೇವರು ಯಾವ ಥರ ಆಶೀರ್ವಾದ ಮಾಡ್ತಾನೆ ಇಶ್ಮಾಯಿಲ್ನ? ಅವನು ಏನು ಮಾಡ್ತಾ ಅಂದರೆ ಒಂದು ಅವನದು ಒಂದು 12 ಗೋತ್ರ ಬರ್ತದೆ. ಹಾಂ, 12 ಟ್ರೈಬ್ಸ್ ಅದರ ಹೆಂಗೆ ಇಸ್ರೇಲ್ ಮುಖಾಂತರ ಒಂದು 12 ಟ್ರೈಬ್ಸ್ ಅಂತ, ಅದೇ ಥರ ಇಶ್ಮಾಯಿಲ್ ಮುಖಾಂತರ ಕೂಡ ಏನು ಮಾಡ್ತಾರೆ 12 ಗೋತ್ರ ಏನು ಮಾಡ್ತಾರೆ ದೇವರು ಆಶೀರ್ವಾದ ಮಾಡ್ತಾರೆ. ಓಕೆನಾ? ಸೊ ಇದು ಪ್ಯಾರಲ್ ನಡೀತಾ ಇರಬೇಕು. ಇಲ್ಲಿ ಏನು ಮಾಡ್ತಾನೆ, ಇಸಾಕು ಬೆಳೀತಾ ಇರ್ತಾನೆ. ಇಸಾಕ್ ಏನಂತ ದೊಡ್ಡದು ಬೆಳೆದಾಗೆ ದೊಡ್ಡದಾಗೆ ಅವನು ಬೆಳಿತಾನೆ ಅಲ್ವ. ಆವಾಗ ಏನು ಮಾಡ್ತಾರೆ ಅಬ್ರಾಮು ಇಸಾಕಂಗೆ ಏನು ಮಾಡ್ತಾರೆ ಅದೇ ಮಾಡೋಕ್ಕಂತ ಪ್ಲ್ಯಾನ್ ಮಾಡ್ತಾರೆ ಅಲ್ವ. ಅದೇ ನೋಡ್ಬೇಕಾದ್ರೆ ಇವ್ರನ್ನ ಏನು ಮಾಡ್ತಾರೆ ಅವ್ರಿಗೆ ಒಂದು ಹೆಂಡತಿ ನೋಡಬೇಕು ಅಂತ ಯಾವ ಊರಿಗೆ ಕಳಿಸ್ತಾರೆ? ಇಲ್ಲಿ ಯಾರ ಮನೆ ಕಳಿಸ್ತಾರೆ? ಸ್ವಂತ ಊರು. ಯಾವರು? ಸರಿ, ಯಾರ ಮನೆ ಹೇಳಿ? ಏನು ಮಾವ ಯಾರು? ಊರ ಹೆಸ್ರೆ ಊರು. ಅಲ್ಲಿ ಯಾರು ಯಾರ ಮನೆಗೆ? ರಬೇಕಳ ಅಣ್ಣ. ಹಾಂ, ನೋಡ್ಬೇಕಾರೆ ಅವ್ರ ಮನೆಗೆ ಏನು ಮಾಡ್ತಾರೆ ಕಳಿಸ್ತಾರೆ ಅಲ್ವರ. ಅಲ್ಲಿ ನೋಡ್ಬೇಕಾರೆ ಏನು ಮಾಡ್ತಾರೆ ರಬೇಕನ ಹೆಂಗೆ ಸೆಲೆಕ್ಷನ್ ಮಾಡ್ತಾರೆ? ಟೆಸ್ಟ್. ವೆರಿ ಗುಡ್. ಅದರ ಎಲಿಯಸರ್ ಏನು ಮಾಡ್ತಾರೆ ಪರೀಕ್ಷೆ ಮಾಡ್ತಾರೆ ಅದರ. ಹೆಂಗೆ ಪರೀಕ್ಷೆ ಮಾಡ್ತಾರೆ? ಎಲಿಯಸರ್ ಗೊತ್ತಿರ್ತಾರೆ ಯಾವ ಹುಡುಗಿನ ಆರಿಸ್ಕೊಬೇಕು ಅಂತ. ಹಾಂ, ಅದರ ಯಾವ ಸ್ತ್ರೀ ಬಂದ್ಬಿಟ್ಟು ಅದರ ತನಗೆ ತಾನೇ ಬಂದ್ಬಿಟ್ಟು ಅವರೇ ವಾಲಂಟಿಯರ್ಗೆ ನಿಮಗೂ ನೀರು ಕೊಡ್ತೀನಿ, ಒಂಟೆಗಳಿಗೂ ನೀರು ಕೊಡ್ತೀನಿ ಯಾರು ಆಫರ್ ಮಾಡ್ತಾರೋ ಆ ಒಂದು ಸ್ತ್ರೀನೇ ಏನರ ಇಸಾಕನ್ಗೆ ಒಳ್ಳೆಯ ಒಂದು ಸೂಟೇಬಲ್ ಆಗಿರೋಂಥ ಸ್ತ್ರೀ ಅಂತ ಮಾಡ್ತಾರೆ. ಅದು ಪ್ರೇಯರ್ ಮಾಡಿಬಿಟ್ಟು ಹಿಂಗೆ ತಲೆ ಎತ್ತೋಳ್ತಾರೆ. ಇಮ್ಮಿಟಿಗೆ ಯಾರು ಬರ್ತಾ ಇರ್ತಾರೆ? ಸೊ ಈಗ ಏನು ಮಾಡ್ತಾರೆ, ನೀರು ಕುಡಿಯೋಕೆ ಅಂತ ಕೈ ಹಾಕ್ತಾನೆ ಅಲ್ವರ. ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಹೋಗಿದ ತಕ್ಷಣ ಇವನೇ ಏನು ಮಾಡ್ತಾಳೆ ಇಮ್ಮಿಡಿಯಾಗಿ ಏನು ಆಫರ್ ಮಾಡ್ತಾಳೆ? ನೀರು ಕುಡಿಯೋದಕ್ಕೆ ಆಫರ್ ಮಾಡ್ತಾಳೆ ಅಲ್ವರ. ಇವನಿಗೆ ಮತ್ತೆ ಎಷ್ಟು ಒಂಟೆ? ಎಷ್ಟು ಒಂಟೆ? ಹತ್ತು ಒಂಟೆ ಅಲ್ವರ. ಎಷ್ಟು ಕುಡಿತಾರೆ ಒಂದು ಒಂಟೆ ಒಂದು ಸತಿ ಕುಡಿದ್ರೆ? 50 ಅಲ್ವರ. ಹಂಗಾರೆ 10 ಒಂಟೆ ಅಂದರೆ ಎಷ್ಟು? 500 ಬಿನ್ಗೆ. 500 ಬಿನ್ಗೆ ಅಂದರೆ ಎಷ್ಟು ಬ್ಯಾರಲ್ ಅದು ಅಲ್ವರ. ವ್ಯವಸ್ಥೆ ಮಾಡಿರಿ ಅಂತೀನಿ. ಯಾರು ಹುಡುಗಿ ಅದರ ಒಂದು ಸುಂದರವಾಗಿರೋಂಥ ಹುಡುಗಿ ಬಂದ್ಬಿಟ್ಟು ಈ ಥರ ನೀರು ಸೇರ್ಬಿಟ್ಟು ಕೊಡ್ತಾರ? ಕೊಡೋದು ಸಾಧ್ಯನೇ ಇಲ್ಲ. ಅದಕ್ಕೆ ನೋಡ್ಬಿಟ್ಟು ಇವ್ನೇನು ಮಾಡ್ಬಿಡ್ತಾನೆ, ಆಶ್ಚರ್ಯ ಆಗ್ಬಿಡ್ತಾನೆ ಅಲ್ವರ. ಏನಪ್ಪ ಇಂಥ ಹುಡುಗಿನೇ ನಾನು ನೋಡಿಲ್ಲ ಅಂತಂತಾರೆ ಅಲ್ವರ. ಸದ್ಯ ಏನು ಮಾಡ್ತಾರೆ ಅಲ್ಲಿ ಏನು ಮಾಡ್ತಾರೆ, ಈ ಥರ ಅವ್ರ ಅಣ್ಣಂಗೆ ಹೋಗ್ಬಿಟ್ಟು ಕೇಳ್ದವಾಗ ರಬಕ್ಕೆ ಏನು ಮಾಡ್ತಾಳೆ, ಏನಮ್ಮ ನೀವು ಹೋಗ್ತೀಯಾ ಅಂತ ಕೇಳ್ಬೇಕಾರೆ ರಬಕ್ಕೇನು ಹೇಳ್ತಾಳೆ, ಹೋಗ್ತೀನಿ ಅಂತ ಏನು ಮಾಡ್ತಾಳೆ ಹೇಳ್ತಾರೆ ಅಲ್ವರ. ಅವನಿಗೆ ಕೇಳ್ಕೊಂಡು ಬರಲ್ಲ, ಏನು ಪ್ರಾಪರ್ಟಿ ಇಟ್ಟವನೆ, ಏನು ಕೆಲಸ ಮಾಡ್ತಾನೆ, ಏನು ಬಿಸ್ನೆಸ್ ಮಾಡ್ತಾನೆ, ಏನು ಎಜುಕೇಷನು ಅಲ್ವರ. ಏನೋ ಏನು ಮಾಡೋಕೆ ಹೋಗಿಲ್ಲ, ಹೇಳೋಕ್ಕೆ ಹೋಗಿಲ್ಲ. ಅದನ್ನು ನೋಡ್ಬೇಕಾರೆ ದೇವ್ರಿಗೋಸ್ಕರ ವಾಲಂಟಿಯರಾಗಿ ಏನು ಮಾಡ್ತಾಳೆ ಅಲ್ಲಿ ಸಿದ್ಧ ಆಗಿಬಿಡ್ತಾಳೆ ಅಂದರೆ. ಆವಾಗ ಏನು ಮಾಡ್ತಾರೆ, ಆ ಒಂದು ಎಲಿಯಸರು ರಬೇಕನ ಕರ್ಕೊಂಬಿಡ್ತಾರೆ. ಯಾವುದ್ರ ಮೇಲೆ ಕರ್ಕೊಂಡ್ಬಿಡ್ತಾರೆ? ಎಷ್ಟು ಗಂಟೆ? 10 ಗಂಟೆಗಳ ಮೇಲೆ ಏನು ಮಾಡ್ತಾಳೆ, ಕೂತ್ಕೊಂಡು ಬರ್ತಾಳೆ ಅಂದರೆ. ಆವಾಗ ಬಂದ್ಬಿಟ್ಟಲೆ ಇಸಾಕಂಗೆ ಏನಾಗ್ತದೆ ಮದುವೆ ಆಗ್ತಾರೆ ಕಟ. ಇಲ್ಲಿ ಇಸಾಕಂಗೆ ಮದುವೆ ಆಗ್ಬೇಕಾದ್ರೆ ಅಲ್ಲಿ ಇಶ್ಮಾಯಿಲ್ಗೆ ಏನಾಗ್ತದೆ ಅಥವಾ ಅವನು ಕೂಡ ಒಂದು ಬ್ಲೆಸ್ ಆಗಿ ಅವನು ಕೂಡ ಇಂಥ ಒಂದು ಗೋತ್ರವಾಗಿ ಅಲ್ಲಿ ಬೆಳಗ್ಗೆ ಶುರು ಮಾಡ್ತಾ ಇದ್ರ. ಇದೆಲ್ಲ ಆಗಿದ್ಮೇಲೆ ಅಬ್ರಾಮ್ ಏನು ಮಾಡ್ತಾರೆ ಮುಂದೆ ಸತಿಗೆ? ಕೇತುರಣ್ಣ ಮದುವೆ ಆಗಿ ಅವ್ರು 6 ಜನ ಮಕ್ಕಳು ಇರ್ತಾರೆ. 6 ಜನ ಮಕ್ಕಳು ಅದರ ಹೆಂಗೆ 6 ಜನ ಮಕ್ಕಳು ಬಿಟ್ಟಕ್ಕೆ ಸಾಧ್ಯ ಆಯಿತು ಅಬ್ರಾಮ್ಗೆ? 100 ವರ್ಷ ಮೊದಲೇ ಅವನು ಮಕ್ಕಳು ಬಿಟ್ಟವಂತ ಆಚೆ ಯೋಜನೆ ಅಂದ್ರೆ 100 ವರ್ಷಕ್ಕೆ ಮಗುವಾಗ ಚಾನ್ಸಸ್ ಇತ್ತಾ? ಅಲ್ಲ ಅವ್ನಿಗೆ ಆಗ್ತಾ ಇತ್ತಾ? ಇಲ್ಲ, ಚಾನ್ಸ್ ಇಲ್ಲ. ಚಾನ್ಸೇ ಇಲ್ಲ ಬೈಬಲ್ ಓದ್ತೀರಿ ಅಂದ್ರೆ. ಹಂಗಿರ್ಬೇಕ್ರೆ ಇಷ್ಟು ವರ್ಷ ಆಗ್ಮೇಲೆ, ಏನೋ ಹೆಚ್ಚು ಕಮ್ಮಿ 125 ವರ್ಷ ಆದ್ಮೇಲೆ ಹೆಂಗೆ ಬಂದ್ಬಿಟ್ಟು ಅವನು ಕೇತರ ಮುಖಾಂತರ 6 ಮಕ್ಕಳು ಹುಟ್ಟಿದ ಸಾಧ್ಯ ಆಯ್ತು? ಸರಿ ನೋಡ್ಬೇಕ್ರೆ ಇದೇ ದೇವ್ ಕೃಪೆ ಕರೆಕ್ಟ. ಇಸಾಕ್ ಹುಟ್ಟದೇ ಕಷ್ಟವಾಗಿತ್ತು, ಆದರೂ ಕೂಡ ಕೇತರ ಮುಖಾಂತರ 6 ಜನ ಮಕ್ಕಳೇ ಆಗ್ತಾರೆ ಅಲ್ಲಿ ಹುಡ್ತಾರಲ್ವ. ಸೊ ಇದೆಲ್ಲ ಏನಕ್ಕೆ ಛಾಯೆ? ಇದು ನಡೆದಿರೋಂಥ ಕತೆ ಅಂದ್ರ. ಈ ನಡೆದಿರೋ ಕಥೆಯಲ್ಲಿ ದೇವರು ನಮ್ಗೇನು ಪಾಠ ಇಟ್ಟವ್ರೆ? ಮುಂದೆ ಬರುವಂಥ ಕಥೆಗಳಿಗೇನಿದೆ ಛಾಯೆ ಆಗಿದೆ ನೋಡಿದೆ ಅಂದ್ರ. ಸೊ ಹಂಗಾರೆ ಇಲ್ಲಿ ಏನು ಛಾಯೆ ಅಂತ ನೋಡ್ತೀರಿ? ಅಬ್ರಾಮ್ ಅಂದರೆ ಯಾರು? ಅಬ್ರಾಮ್ ಯಾರಿಗೆ ಛಾಯೆ ಆಗ್ತದೆ? ತಂದೆ ದೇವರಿಗೆ ಛಾಯೆ ಆಗ್ತಾರೆ ಅಂದ್ರ. ಇಸಾಕ್ ಯಾರಿಗೆ ಛಾಯೆ ಆಗ್ತಾರೆ? ಯೇಸು ಸ್ವಾಮಿಗೆ ಛಾಯೆ ಆಗ್ತಾರೆ ಅಂದ್ರ. ಆಮೇಲೆ ರಬೇಕಾ ಸಭೆಗೆ ಛಾಯೆ ಆಗ್ತಾರೆ ಅಂದ್ರ. ಸೊ ಈ ನೋಡ್ಬೇಕಾರೆ ಎಲ್ಲ ಛಾಯೆ ಆಗ್ತದೆ ಅಂದರೆ. ಅಬ್ರಾಮಿನ ಹೆಂಡತಿ ಇರೋದ್ರೆ ಯಾರು? ಮೂರು ಉಡಂಬಿಗಳು ಆಗ್ತಾರೆ ಛಾಯೆ ಆಗ್ತದೆ ಅಂದ್ರೆ. ಅದೆಲ್ಲಿ ಕೊಟ್ಟವ್ರೆ? ಗಲಾತಿಯರಲ್ಲಿ ಎಷ್ಟನೇ ಅಧ್ಯಾಯ? ಹಾಂ, ಹೇಗಿದೆ ಸರ್? ಗಲಾತಿಯರ್ 4 ಅಧ್ಯಾಯದಲ್ಲಿ 20 24 22 ಓದ್ಕೊಂಬನಿ. ಗಲಾತಿಯರು 4 ಅಧ್ಯಾಯದಲ್ಲಿ 22 ಓದ್ಕೊಂಬನಿ. ಹ್ಞೂ, ನೋಡಿ, ಒಬ್ಬನು ತೊತ್ತಿನಿಂದ ಹುಟ್ಟಿದವನು. ಹಾಂ,
ನೋಡ ಒಬ್ಬನು ಧರ್ಮ ಪತ್ನಿ ಆಗಿರುತ್ತೆ ಹುಟ್ಟಿರದಂತೆ ಅಲ್ವರ ಅಂದ್ರೆ ತೊತ್ತಿನ ಮಗನು ಅಂತಂದ್ರೆ ಏನ್ರಿ ಹಗಾರಿಗೆ ಹುಟ್ಟಿರಂತ ಮಗ ಒಂಬಿಟ್ಟು ಹೆಂಗ್ ಹುಟ್ಟಿರೋದು ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಎಲ್ಲಾ ಮಕ್ಳು ಹೆಂಗ್ ಗುರ್ತಾರೆ ಆಯ್ತಾರೆ ಅಂತ ಹುಟ್ಟಿರೋದು ಆಮೇಲೆ ನೋಡ್ರ ಧರ್ಮ ಪತ್ನಿಯ ಮಗನ ಅಂಗಲ್ವಂತೆ ಅವ್ರು ಹುಟ್ಟಿರೋದೇ ಏನಿಂದ ಅಂದ್ರೆ ಒಂದು ಪ್ರಾಮಿಸ್ ಇಂದ ಅಂತೆ ಇಲ್ಲಾರ ದೇವರು ವಾಗ್ದಾನ ಮಾಡಿದ್ದಕ್ಕೆ ಏನಂತ ಇಸಾ ಕೊಟ್ಟಿರೋದು ಇಲ್ಲ ಅಂದ್ರೆ ಇಸಾ ಕೊಟ್ಟದಕ್ಕೆ ಏನಿಲ್ಲ ಚಾನ್ಸೇ ಇಲ್ಲ ಅದರ ನೆಕ್ಸ್ಟ್ ಆಮೇಲೆ ಈ ಸಂಗತಿಗಳು ಹೆಂಗಿದೆ ಅಂತ ಉಪಮಾನವಾಗಿದೆ ಅಂದ್ಬಿಟ್ಟು ಆದ್ರೆ ಏನಂದ ಇವಲ್ಲ ಉಪಮಾನ ಏನು ಎಕ್ಸಾಂಪಲ್ ಅದರ ಒಂದು ಮಾಡೆಲ್ ಅದರ ಎಲ್ಲ ಉದಾಹರಣೆಗಳಾಗಿದೆ ಅಂತ ಅಂದ್ಬಿಟ್ರು ಅದರ ಏನಕ್ಕೆ ಉದಾಹರಣೆ ಅಂತೆ ಮುಂದುವರಿ ಹಾ ಇಬ್ಬರು ಸ್ತ್ರೀಗಳೇ ಎರಡು ಒಡಂಬಡಿಕೆಗಳೇ ಅಂತ ಅಂದ್ರೆ ಯಾವ ಸ್ತ್ರೀ ಯಾವ ಒಡಂಬಡಿಕೆ ಅದರ ಇಬ್ಬರು ಸ್ತ್ರೀಗಳು ಅಂದ್ರೆ ಅಬ್ರಹಾಮ್ ಇರಂತ ಇಬ್ಬರು ಸ್ತ್ರೀಗಳು ಅಂದ್ರೆ ಇಬ್ರು ಹೆಂಡತಿಯರು ಏನ್ರಿ ಎರಡು ಒಡಂಬಡಿಕೆಗೆ ಅಂತ ಅಂದ್ಬಿಟ್ರು ಅಂದ್ರೆ ಯಾರೋ ಹಾಗಾರ ಒಂದು ಒಡಂಬಡಿಕೆ ಅಂತೆ ಸಾರ ಒಂದು ಒಡಂಬಡಿಕೆ ಅಂತೆ ಅಂದ್ರೆ ಅಂದ್ರೆ ಯಾರ್ಯಾರು ಯಾವ ಒಡಂಬಡಿಕೆ ಅಂತ ನೆಕ್ಸ್ಟ್ ಹೇಳ್ತಾರೆ ಓದಿ ಮುಂದಕ್ಕೆ ನೋಡಿ ಒಂದು ಒಡಂಬಡಿಕೆ ಸಿನಾಯಿ ಪರ್ವತದಿಂದ ಉತ್ಪನ್ನವಾಗಿ ಏರುವಂತದ್ದು ದಾಸತ್ವದಲ್ಲಿರುವಂತಹ ಮಕ್ಕಳನ್ನ ಏರುವಂತದ್ದು ಅಲ್ಲ ಇವಾಗ ಮೌಂಟ್ ಸಿನಾಯಿ ನಮ್ಗೆ ಚೆನ್ನಾಗಿ ಗೊತ್ತು ಮೌಂಟ್ ಸಿನಾಯಿ ಹತ್ರ ದೇವ್ರು ಏನ್ ಕೊಟ್ಟರು ಇಸ್ರೇಲ್ ಜನಗಳಿಗೆ ಹತ್ತು ಪ್ರಮಾಣಗಳು ಅಂದ್ರೆ ಏನ ನ್ಯಾಯ ಪ್ರಮಾಣ ಅಂತ ಒಡಂಬಡಿಕೆ ಕೊಟ್ಟಿದ್ದು ಎಲ್ಲಿ ಅಂತಂದ್ರೆ ಆ ಒಂದು ಮೌಂಟ್ ಸಿನಾಯಿ ಪರ್ವತದಲ್ಲಿ ಕಟ್ಟ ಇವಾಗ ಆ ಒಂದು ಒಡಂಬಡಿಕೆ ಮಾಡ್ಬೇಕಾದ್ರೆ ಆ ಒಡಂಬಡಿಕೆ ಕೇಳಿ ಯಾರಿದ್ರು ಬೇರೆ ಯಾರೋ ಜಾತಿ ಜನಗಳು ಬಂದಿದ್ದೀರಲ್ಲ ಇಲ್ಲ ಬರೀ ಯಾರು ಬಂದಿದ್ದು ಯಹೂದ್ಯರು ಅಲ್ವರ ಹಂಗಾರೆ ಏನ್ ಮಾಡ್ತಾರೆ ಹಗಾರ್ನ ಯಾವ್ದು ಕಂಪೇರ್ ಮಾಡ್ತಾರೆ ಸಿನಾಯಿ ಪರ್ವತ ಹಗಾರ ಅಂದ್ರೆ ಯಾರಿಗೆ ಛಾಯೆ ಅಂತಂದ್ರೆ ಆ ಸಿನಾಯಿ ಪರ್ವತದ ಮೇಲೆ ದೇವರು ಮಾಡಿದಂತ ಒಂದು ಧರ್ಮಶಾಸ್ತ್ರ ಒಡಂಬಡಿಕೆಗೆ ಛಾಯೆ ಕಟ ಅಂದ್ರೆ ಹಗಾರ ಹುಟ್ಟಿದಂತ ಮಗ ಯಾರು ನೋಡಿ ಈಗಿಲ್ಲಂತ ಯೆರೂಸಲೇಮ್ಗೆ ಸರಿ ಬಿಡ್ತಾರೆ ಆ ಕಾಲದಲ್ಲಿ ಅಪೋಸ್ತಲ ಪೌಲ ಹೇಳ್ಬೇಕು ಆಗಿಲ್ಲಂತ ಯೆರೂಸಲೇಮ್ ಅಂತಂದ್ರೆ ಯಹೂದ್ಯರು ಯೆರೂಸಲೇಮ್ ಯಹೂದಿ ಯಹೂದ್ಯರಿಗೆ ಸರಿ ಬೀಳ್ತಾರೆ ನೋಡ್ರ ಎಷ್ಟು ಏನಾಗಿದೆ ಈಕೆ ತನ್ನ ಮಕ್ಕಳ ಸಹಿತ ಏನಾಗಿದೆ ದಾಸತ್ವಲ್ಲೇ ಇದ್ದಾರೆ ಅಂತ ಅಂದ್ರೆ ಧರ್ಮಶಾಸ್ತ್ರ ಕೇಳಿದಂತೆ ಎಲ್ಲ ಯಹೂದ್ಯರಿಗಿದ್ರು ಸ್ಲೇವ್ಸ್ ತರ ಇದ್ರು ಸರ್ವೆಂಟ್ಸ್ ಕವನೆಂಟ್ ಯಾವ ಕವನೆಂಟ್ ಲಾ ಕವನೆಂಟ್ ಓಕೆನಾ ಸರಿ ನೋಡ್ಬೇಕಾದ್ರೆ ನೋಡಿರ್ತೀನಿ ಇವಾಗ ನಾವೇನು ನೋಡೋದ್ರೆ ಟೈಪ್ ಅಲ್ಲಿ ನೋಡೋದಂಗೆ ನೋಡಿ ಫಸ್ಟು ದೇವ್ರೇ ಮಾಡಿದ್ರು ಒಡಂಬಡಿಕೆ ಮಾಡ್ಕೊಂಡ್ರು ಯಾವುದು ಹಾ ಅದೇ ಸಾರ ಥರ ಅದೇ ಈಗ ಅಬ್ರಹಾಮ್ ಸಾರನ ಮದುವೆ ಮಾಡ್ಕೊಂಡಿದ್ರು ಮಕ್ಕಳಾಯ್ತು ಇಮ್ಮಿಡಿಯೇಟ್ಗೆ ಅದೇ ಥರ ದೇವರು ಈ ನ್ಯಾಯಪ್ರಮಾಣ ಒಡಂಬಡಿಕೆಗಿಂತ ಮುಂಚೆ ಒಂದು ಒಡಂಬಡಿಕೆ ಮಾಡ್ಕೊಂಡಿದ್ರು ಕಟ್ಟ ಆ ಒಡಂಬಡಿಕೆ ಕೇಳೇ ಒಂದು ಫ್ರೂಟ್ ಏನಾಗಬೇಕಾಯ್ತು ಬರಬೇಕಾಯ್ತು ಅಂದ್ರೆ ಆ ಫ್ರೂಟ್ ಬಂತ ಬರಲಿಲ್ಲ ಅದು ಯಾವ ಒಡಂಬಡಿಕೆ ದೇವ್ರು ಮಾಡಿ ಅಂತ ಫಸ್ಟು ಓಲ್ಡ್ ಟೆಸ್ಟ್ಮೆಂಟ್ ಯಾವುದು ಪ್ರಮುಖವಾಗಿರುತ್ತೆ ಒಡಂಬಡಿಕೆ ಯಾವುದು ಯಾವುದು ಸಾರ ಒಡಂಬಡಿಕೆನೇ ಯಾವುದು ಇವಾಗ ಹಾಗಾರ ಅಂದ್ರೆ ಯಾವ್ದು ನೋಡಿದ್ರಿ ಯಾವ್ದು ಧರ್ಮಶಾಸ್ತ್ರ ಒಡಂಬಡಿಕೆ ಕರೆಕ್ಟಾ ಇವಾಗ ಸಾರ ಅಂದ್ರೆ ಯಾವ್ದು ಅಂತ ಮುಂದಕ್ಕೆ ಹೋದ ಅಲ್ಲಿ ಓದಿ ಬಿದ ಮುಂದಕ್ಕೆ ನೋಡ ಮೇಲಿನ ಯೆರೂಸಲೇಮ್ ಅಂದ ಯಾವಂತೆ ಸ್ವತಂತ್ರಳು ಅಂತಂದ್ಬಿಟ್ರು ಅಂದ್ರೆ ಹೆಂಗಿದೆ ಅಂತಂದ್ರೆ ಈ ಮೇಲಿನ ಯೆರೂಸಲೇಮ್ ಇದು ಹಾಗಾರ ತರ ಇಲ್ವಂತೆ ದಾಸತ್ವ ಹೆಂಗಿದೆ ಅಂತೆ ಫ್ರೀ ಆಗಿದೆ ಹೆಂಗೆ ಫ್ರೀ ಆಗಿದೆ ಸಾರ ಹೆಂಗೆ ಫ್ರೀ ವುಮನ್ ಆಗಿದ್ಲು ಅದೇ ಥರ ಇದೇನಾಗಿದೆ ಅಂತೆ ಇದು ಫ್ರೀ ಆಗಿದೆ ಅಂತಂದ್ಬಿಟ್ರು ಅಂದ್ರೆ ಏನದು ಮುಂದಕ್ಕೋರಿ ಇವಳೆ ನಮಗೆ ಅಂತ ಇವಾಗ ನಮಗೆ ತಾಯಿ ಅಂತಂದ್ಬಿಟ್ರು ಅಂದ್ರೆ ಹಂಗಾರೆ ಯಾರೋ ನಮಗೆ ಅಂದ್ರೆ ಯಾರೋ ಸಭೆಗೆ ಸಭೆಗೆ ಯಾರು ತಾಯಿ ಅಂತಂದ್ರೆ ಈ ಮೇಲಿನ ಯೆರೂಸಲೇಮ್ ಅಂತಂದ್ಬಿಟ್ರು ಅಂದ್ರೆ ಹಂಗಾದ್ರೆ ಇದು ನಮಗೆ ಅಂತ ಹೇಳ್ತಾರೆ ನಮಗೆ ಅಂದ್ರೆ ಯಾರು 28ನೇ ವಚನ ಅವರಿ ಅಂದ್ರೆ ಇಸಾಕು ಅಂತಂದ್ರೆ ಯಾರಿಗೆ ಛಾಯೆ ಸಭೆಗೆ ಛಾಯೆ ಕರೆಕ್ಟ ಅಂದ್ರೆ ಸಭೆ ಎಲ್ಲ ಬಂದ್ಬಿಟ್ಟು ಒಂದು ಒಡಂಬಡಿಕೆಯಿಂದ ಬಂದಿರೋದು ಅದರ ಇವ್ರು ಸಭೆಗೆ ಏನು ವಾಗ್ದಾನ ಮಾಡಿದರೆ ಭೂಲೋಕದ ರಕ್ಷಣೆ ವಾಗ್ದಾನ ಮಾಡಿದಾರೆ ಪರಲೋಕದ ರಕ್ಷಣೆ ವಾಗ್ದಾನ ಮಾಡಿದಾರ ಪರಲೋಕದ ರಕ್ಷಣೆ ಅಲ್ವರ ಇವ್ರು ದೇವರು ಎಷ್ಟೋ ಒಡಂಬಡಿಕೆಯಲ್ಲಿ ಮಾಡಿದಾರೆ ಇವ್ ಯಾವ ಒಡಂಬಡಿಕೆಯಲ್ಲಿ ದೇವರು ಪರಲೋಕದ ರಕ್ಷಣೆ ಬಗ್ಗೆ ಹೇಳಿದರು ಅಬ್ರಹಾಮ್ ಒಡಂಬಡಿಕೆ ಯಾವ್ದು ಅದೇ ಯಾವ ಏನು ಒಡಂಬಡಿಕೆ ಅಬ್ರಹಾಮ್ ಅದೇ ಒಡಂಬಡಿಕೆ ಸೊ ಪರಲೋಕದ ರಕ್ಷಣೆ ಬಗ್ಗೆ ಅಬ್ರಹಾಮ್ಗೆ ಅಲ್ಲೇನ್ ಮಾಡಿದ್ದ
ಅಲ್ಲಿ ಹೇಳಿದ್ದು. ಹಂಗಾದ್ರೆ ಸಾರಾ ಅಂತಂದ್ರೆ ಯಾವುದಂದ್ರೆ ದೇವರು ಅಬ್ರಹಾಮ್ ಅಂತ ಮಾಡಿದ್ರೆ ಫಸ್ಟ್ ಓಡಂಬಿಡಿಕೆ ಅದು. ನನ್ನ ಏನಂತ ನನ್ನ ತಲೆ ಮೇಲೆ ಆಣೆ ಇಟ್ಕೊಂಡು ಹೇಳ್ತಾ ಇದ್ದೀನಿ, ನಿನ್ನ ಸಂತತಿ ಮುಖಾಂತರ ಎಲ್ಲಾನು ಆಶೀರ್ವಾದ ಮಾಡ್ತೀನಿ ಅಂದರು. ಆ ಸಂತತಿ ಬಂತ? ಬರಲೇ ಇಲ್ಲ. ಎಷ್ಟೋ ವರ್ಷಗಳಾಗಿದೆ ಸಂತತಿ ಏನಾಗಿಲ್ಲ, ಬರಲಿಲ್ಲ. ಯಾವ ಥರ ಅಬ್ರಹಾಮ್ಗು ಸಾರಾಗ ಮದುವೆ ಆಗಿ ಎಷ್ಟೋ ವರ್ಷ ಆದರೂ ಸರಿ, ಮಕ್ಕಳೇ ಹತ್ರ ಹುಟ್ಟಿಲ್ವಾ, ಈ ವಾಗ್ದಾನ ಮಾಡಿ ಎಷ್ಟೋ ವರ್ಷ ಆದರೂ ಸರಿ ಏನಾಗಿಲ್ಲ, ಒಂದು ಸಂತತಿ ಬರಲೇ ಇಲ್ಲ. ಅದಕ್ಕೆ ದೇವ್ರು ಏನು ಮಾಡಿದ್ರು, ಸೆಂಟ್ರಲ್ ಯಾರನ್ನು ಸೇರಿಸ್ಕೊಂಡ್ರು, ಹಾಗಾರನ್ನ ಸೇರಿಸ್ಕೊಂಡ್ರು. ಸೆಂಟ್ರಲ್ ಏನು ಮಾಡ್ತಾರೆ, ನ್ಯಾಯಪ್ರಮ ಒಡಂಬಿಕೆ ಏನು ಮಾಡಿದ್ವಿ ಇವಾಗ ಸೇರಿಸಿದ್ರು. ನ್ಯಾಯಪ್ರಮ ಒಡಂಬಿಕೆ ಸೇರಿಸಿದ ತಕ್ಷಣ ಇಮ್ಮಿಡಿಯೇಟಾಗಿ ಅದ ಕಡೆ ಯಾರು ಬಂದ್ಬಿಟ್ರು, ಯಹೂದಿಯರು ಬಂದ್ಬಿಟ್ರು. ಯಾವ ಥರ ಅಬ್ರಹಾಮ್ಗೂ ಆಮೇಲೆ ಹಗಾರ್ಗೆ ಮದುವೆ ಆಗಿದ ತಕ್ಷಣ ಇಮ್ಮಿಡಿಯೇಟಾಗೆ ಇಶ್ಮಾಯಿಲ್ ಹುಟ್ಟಿದ್ರು, ನ್ಯಾಯಪ್ರಮ ಕೆಳಗಡೆ ಇಮ್ಮಿಡಿಯೇಟ್ ಯಾರು ಬಂದ್ಬಿಟ್ರು, ಯಹೂದಿಯರು ಬಂದ್ಬಿಟ್ರು. ಕಟ್ಟ ಆದರೆ ದೇವ್ರ ತನ್ನ ವಾಗ್ದಾನ ಮರ್ತೋಗ್ಬಿಟ್ರ ಇಲ್ಲ. ಅಬ್ರಹಾಮ್ಗೆ ಏನಂತಂದ್ರು, ಸಾರಾ ಮುಖಾಂತರ ಒಂದು ಸಂತತಿ ಕೊಡ್ತೀನಿ ಅಂತಂದ್ರು. ಅದೇ ಥರ ದೇವ್ರು ಮಾಡೋಂಥ ಈ ಒಂದು ವಾಗ್ದಾನ ನನ್ನ ಮೇಲೆ ಆಣೆ ಇಟ್ಕೊಂಡು ಹೇಳಿದ್ದೀನಿಲ್ಲ, ಇದು ಯಾವತ್ತೂ ಶಾಶ್ವತವಾಗಿರೋದು ಓಡಂಬಿಡಿಕೆ, ಇದು ಬಂದೇ ಬರ್ತಾರೆ ಅಂತಂದ್ರು. ಕಟ್ಟ ಕರೆಕ್ಟಾಗಿ ನೋಡ್ಬೇಕೇನಾಯ್ತು, ಆ ಸಂತತಿ ಯಾರು ಮುಖ್ಯವಾಗಿ ಪ್ರಮುಖವಾಗಿರೋ ತಲೆಭಾಗ ಯಾರು, ಯೇಸುಕ್ರಿಸ್ತು. ಯೇಸುಕ್ರಿಸ್ತು ಏನಾದರೂ ಅಲ್ಲಿ ಹುಟ್ಟಿದ್ರು, ಇಲ್ಲಿ ಇಸ್ರೇಲಲ್ಲೇ ಏನಂತಾರೆ ಸಾರಾ ಮುಖಾಂತರ ಯಾವ ರೀತಿ ಇಸಾಕ್ ಹುಟ್ಟಿದ್ರು, ಅದೇ ಥರ ಮಾಡಿ ಯೇಸುಕ್ರಿಸ್ತು ಅಲ್ಲಿ ಹುಟ್ಟಿದ್ರು. ಅದರ ಯೇಸುಕ್ರಿಸ್ತು ಮಾತ್ರ ಅಲ್ಲ, ಆ ಸಂತತಿ ಯಾರು ನೋಡಿದಿರಿ, ಸಭೆ ಕೂಡ ಏನಾಗಿದ್ದಾರೆ, ಆ ಸಂತತಿ ನೋಡಿದಿರಿ. ಕರೆಕ್ಟ? ಅಂದರೆ ಈ ಒಂದು ಭಾಗ ಬರೀ ತಕ್ಷಣ ಇಮ್ಮಿಡಿಯೇಟಾಗಿ ಯಾರು ಹಿಂಸೆ ಕೊಡೋಕ್ಕೆ ಶುರು ಮಾಡೋದ್ರಲ್ಲಿ ಇಸ್ರೇಲ್ ಏನಂದ್ರೆ ಇಸ್ಮಾಯಿಲ್ಗಳೇ ಮಾಡ್ದ ಹಿಂಸೆ ಕೊಡೋಕ್ಕೆ ಶುರು ಮಾಡೋಣ. ಅಲ್ಲೇ ಹೇಳ್ತಾ ಗಲಾತಿಯರಲ್ಲಿ, ಇಲ್ಲಿ ಗಲಾತಿಯರ್ 4:29 ಹಿಂಸೆ ಪಡಿಸಿದಂತೆ ಈಗಲೂ ಅದೇ. ನೋಡ್ರ ಆ ಕಾಲದಲ್ಲಿ ಹೆಂಗ್ ಮಾಡಿದ್ರು, ಎಂತಾರೆ ಸ್ವಾಭಾವಿಕವಾಗಿ ಹುಟ್ಟಿದವನು ಏನ್ರಿ, ವಾಗ್ದಾನ ಪರವಾಗಿ ಹುಟ್ಟಿದವನು ಏನ್ ಮಾಡಿದ್ರು, ಹಿಂಸೆ ಮಾಡಕ್ ಶುರು ಮಾಡಿದ್ರು. ಅದೇ ತರ ಇವಾಗ ಇದೆ ಅಂತಂದ್ಬಿಟ್ರು ಅಲ್ರ. ಇವಾಗ ನಾವೆಲ್ಲ ಏನಂತಂದ್ರೆ ವಾಗ್ದಾನದಿಂದ ಬಂದಿರೋರು, ನಮಗೆಲ್ಲ ಬಂದ್ಬಿಟ್ಟು ಅಬ್ರಹಾಮ್ ಸಿದ್ಧತೆ ಮಾಡ್ಕೊಬೇಕು, ನಮಗೆಲ್ಲ ಪರಲೋಕ ರಕ್ಷಣೆ ಕೊಡಬೇಕು ಅಂತ ದೇವ್ರು ನಮ್ಗೆ ಏನು ಮಾಡೋಕ್ಕೋಗಿಲ್ಲ, ನಮ್ಮ ಮುತ್ತಾತ ನೀವು ಪ್ರಾಮಿಸ್ ಮಾಡಿದ್ರ. ಅದರ ಯಾರು ಪ್ರಾಮಿಸ್ ಮಾಡಿದ್ದು, ಅಬ್ರಹಾಮ್ಗೆ. ನಾವೆಲ್ಲ ಬಂದು ಸೇರ್ಕೊಂಡಿದ್ದೆ ಗ್ರೇಸ್, ಇಸಾಕ್ ಹುಟ್ಟಿದ್ದೆ ಗ್ರೇಸು, ಏನು ರೂಲ್ಸ್ ಏನು ಇರಲಿಲ್ಲ. ಕರೆಕ್ಟಾ? ಅದೇನೆ ದೊಡ್ಡ ಕೃಪೆನೆ. ಇದೇ ಥರ ನಾವೆಲ್ಲ ಬಂದಿರೋದೇನ್ರಿ, ಕೃಪೆನೆ. ಕರೆಕ್ಟಾ? ಆಮ್ ನೆಕ್ಸ್ಟ್ ಬರ್ತಾರೆ. ಹಾಂ, ಆದ್ರೂ ಕೂಡ ಏನ್ ಹೇಳ್ತಾರೆ, ದಾಸಿ ಅನ್ನೋ ಮಗನ ಏನ್ ಮಾಡಿ ಇಬ್ರದ ಹೊರಗಡೆ ಹಾಕು. ದಾಸಿಯ ಮಗನು ಧರ್ಮ ಪತ್ನಿಯ ಮಗನೊಂದಿಗೆ ಎಷ್ಟು ಮಾತ್ರಕ್ಕೂ ಬಾಧ್ಯನಾಗಬಾರದು, ಎಷ್ಟು ಮಾತ್ರಕ್ಕೂ ಬಾಧ್ಯವಾಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವರೇ ಮಾಡಿದ್ರು, ನಮ್ಗೆ ಕೃಪೆ ಕೊಟ್ಟಿದ್ರಿಂದ ಇಸ್ರೇಲ್ ಜನಗಳು ಏನ್ ಮಾಡ್ಬಿಟ್ರ ತಳ್ಬಿಟ್ರು. ಯಾಕಂದ್ರೆ ಇಸ್ರೇಲ್ ಜನಗಳು ಏನ್ ಮಾಡಿದ್ರೆ ಯೇಸು ಕ್ರಿಸ್ತನಿಗೆ ಸಭೆಗೆ ಮಾಡಿದ್ರು ಹಿಂಸೆ ಕೊಡೋಕ್ಕೆ ಶುರು ಮಾಡ. ಅದಕ್ಕೆ ದೇವರೇ ಮಾಡಿದ್ರು ಇಸ್ರೇಲ್ ಜನಗಳನ್ನ ರಿಜೆಕ್ಟ್ ಮಾಡ್ಬಿಟ್ರು. ಯಾವ ಥರ ಅಬ್ರಹಾಮ್ ಏನು ಕೊಟ್ಟು ಕಳಿಸಿದ್ರು, ರೊಟ್ಟಿ ಮತ್ತು ನೀರು ಅಂದ್ರೆ. ಅದೇ ಥರ ಏನ್ರಿ, ಅವ್ರಿಗೆ ಸ್ವಲ್ಪ ಒಂದು ರೊಟ್ಟಿ ಅಂದ್ರೇನು ಧರ್ಮಶಾಸ್ತ್ರ, ನೀರನ್ನೇನ್ರಿ ಆ ಧರ್ಮಶಾಸ್ತ್ರ ಅಂದರೆ ಸ್ವಲ್ಪ ಒಂದು ನಿರೀಕ್ಷೆ. ಕರೆಕ್ಟ? ಏನೋ ಒಂದು ವಾಗ್ದಾನಗಳು ಅಂದ್ರೆ, ಒಬ್ಬ ಮಸೀಹ ಬರ್ತಾರೆ ಮುಂದೆ ಬರೋ ದಿನಗಳಲ್ಲಿ ನಮಗೂ ಒಳ್ಳೇದಾಗ್ತದೆ ಅಂತ ಒಂದು ಪ್ರಾಮಿಸು. ಈ ಪ್ರಾಮಿಸ್ನೇ ತೊಗೊಂಡು ಏನು ಮಾಡಿದ್ರು ಇಸ್ರೇಲ್ ಜನಗಳು, ಯೇಸು ಕ್ರಿಸ್ತನ ಶಿಲ್ಪಿ ಆಗ್ತಾ ದಿನದಿಂದ ಇವತ್ತವರೆಗೂ ಭಯಂಕರ ಕಷ್ಟಪಟ್ಟು ಅನುಭವಿಸಿ ಏನು ಮಾಡಿದ್ರು, ಹಿಂಸೆಗಳೆಲ್ಲ ಅನುಭವಿಸಿ ಹಂಗೆ ಕಾಲ ಕಳೆದ್ರು. ಕರೆಕ್ಟಾ? ನೋಡಿ, ಇವ್ರ ಕಾಲ ಕಲಿತಾ ಇದೆ ಇಸ್ರೇಲ್ ಜನಗಳು. ಇಲ್ಲಿ ಪ್ಯಾರಲಲ್ಲಿ ಏನಾಗ್ತದೆ, ಇವಾಗ ಇಸಾಕನ್ಗೆ ಮದುವೆ, ಇವಾಗ ಏನು ನಡೀತಾರೆ ಸಭೆಗೆ ಏನು ಮಾಡ್ತಾರೆ, ಇವಾಗ ಮೊದಲಿಂಗನೂ ಮೇಡ ಇದ್ದಾರೆ ಯಾರು, ಯೇಸು ಕ್ರಿಸ್ತು. ಅಲ್ಲ, ಭೂಲೋಕದಲ್ಲಿ ಸಭೆ ಸೆಲೆಕ್ಷನ್ ಮಾಡ್ತಾರೆ, ಇವತ್ತು ಮಾಡ್ತಾರೆ. ಇವಾಗ ಸಭೆ ಆಗಬೇಕು ಅಂದರೆ ನಮ್ಗೇನು ಕ್ವಾಲಿಫಿಕೇಷನ್ ಇರಬೇಕು, ರೆಬೆಕಾಗಿರತ್ತೆ ಕ್ವಾಲಿಫಿಕೇಷನ್ ಇರಬೇಕು. ರೆಬೆಕ್ ಏನಪ್ಪ ಮಾಡಲು, ಏನು ಮಾಡಲು, ನೀರನ್ನ ಕೊಟ್ಟಲು ಯಾರಿಗೆ, ಅವರಿಗೆ ನೀರ ಮೇಲೆ ಮತ್ತು ಒಂಟೆ ಮೇಲೆ ಅಷ್ಟೊಂದು ಆಸಕ್ತಿ ಇತ್ತು. ಅದರ ಅಂದರೆ ಒಬ್ಬರಿಗೆ ಸೇವೆ ಮಾಡೋಂಥ ಒಂದು ಏನಿತ್ತು, ಒಂದು ಮನೋಭಾವ ಇತ್ತು ಅಲ್ವರ. ಸೊ ಇದೇ ಸ್ಪಿರಿಟ್ ಏನಿರಬೇಕು ನಮಗೆ, ಇವಾಗ ನೀರೊಂದೇನು ಬೈಬಲಲ್ಲಿ ಸತ್ಯ. ಕಟ್ಟ ಅಂದರೆ ಸತ್ಯದ ಮೇಲೆ ಯಾರಿರಬೇಕು, ಇಂಟ್ರೆಸ್ಟ್ ಇರಬೇಕು ಅಲ್ವರ. ಯಾರಿಗೆ ಇಂಟ್ರೆಸ್ಟ್ ಇರಬೇಕು, ಸತ್ಯದ ಮೇಲೆ ಅಲ್ವರ. ಯಾರು ಏನು ಹೇಳಿ ಅಂದರೆ, ಸತ್ಯಕ್ಕಾಗಿ ವ್ಯವಸ್ಥೆ ಮಾಡಿರ್ತಾರೆ. ಅವಮ್ಮ ಕೂತ್ಕೊಂಡ್ಬಿಟ್ಟು ಅಷ್ಟು ಸುಂದರವಾಗಿರೋಸ್ತೀವಿ ಅಂದ್ಬಿಟ್ಟು 50 ಬಿಂದಿಗೆ ಒಂದು ಸತಿಗೆ 500 ಬಿಂದಿಗೆ ಎತ್ತು ಸೇದ ಐತೆ ಅಂದರೆ ಏನು ಕ್ವಾಲಿಫಿಕೇಷನ್. ಆ ಥರ ಯಾರು ಏನೇ ಮಾಡಲಿ ಸತ್ಯಕ್ಕೋಸ್ಕರ ನಾವು ಕೇಳ್ತೀವಿ, ಸತ್ಯಕ್ಕೋಸ್ಕರ ನಿಂತ್ಕೊತೀರಿ ಅಂದ್ಬಿಟ್ಟು ಯಾರಿಗೆ ಇರ್ಬೇಕು ಮನೋಭಾವ ನಮ್ಗೆ ಇರಬೇಕು. ಆವಾಗ ಇದ್ರೇ ಏನು ರೀ, ನಾವು ಯಾರೋ ಒಂದು ಮೊದಲಿಂಗೆ ಮೊದಲಗಿತ್ತಿ ಆಗೋದಕ್ಕೆ ಸಾಧ್ಯ ಅಂದ್ರೆ, ಮೊದಲಿಂಗನಿಗೆ ಕರೆಕ್ಟಾಗಿ ಮೊದಲಗಿತ್ತಿ ಆಗೋದಕ್ಕೆ ಸಾಧ್ಯ ಅಂದ್ರೆ. ಇವಾಗ ಹೋಗಿದ್ರೆ ಮನೇಲಿ ಒಂದು ಗಂಡು ಮಗು ಇದ್ರೆ, ಗಂಡನಿಗೆ ಹುಡುಗ ಆಯ್ತು ಅಂದರೆ ಹುಡುಗನ ಏನು ಮಾಡ್ತಾರೆ, ಅಪ್ಪ ಅಮ್ಮ ಸೊಸೆ ನೋಡ್ಬೇಕಾದ್ರೆ ಯಾವ ಥರ ನೋಡ್ತಾರೆ, ಹೋಗಿ ನೋಡ್ತಾರಲ್ಲ 1000 ಮನೆ ನೋಡ್ತಾರೆ ಅಂದ್ರೆ, ಒಳ್ಳೆ ಹುಡುಗಿ ಇರಬೇಕು ಅದರ, ಬಣ್ಣ ಗಿಣ್ಣ ಎಲ್ಲ ಇರಬೇಕು, ಏನು ಒಡೆ ಕೈದಾರ ಡಿಸ್ಟೆಂಪರ್ ಎಲ್ಲ ಹಾಕಲ್ಲ, ಅದೇ ಇರಬೇಕು. ಅವ್ನ ಜೊತೆಗೆ ಏನು ನೋಡ್ತಾರೆ, ಗುಣ ಅದರ, ಆಸ್ತಿ ಪಾಸ್ತಿ ಅದೆಲ್ಲ ನೋಡ್ತಾರೆ, ಅದು ನೋಡ್ತಾರೆ ಕರೆಕ್ಟು ಅಲ್ವರ. ಯಾಕೆ ಅಂತಂದರೆ ಅದೇನೋ ಒಂದು ಇದ್ರ ಅಲ್ವರ. ಆದರೆ ಒಳ್ಳೆ ಅಪ್ಪ ಅಮ್ಮ ಏನು ಮಾಡ್ತಾರೆ, ಫಸ್ಟು ಗುಣಕ್ಕೆ ಏನು ಮಾಡ್ತಾರೆ,
ಇಂಪಾರ್ಟೆನ್ಸ್ ಕೊಡ್ತಾ ಅಂದ್ರೆ ಏನಂದ್ರೆ ಎಲ್ಲ ಬ್ಯೂಟಿಗಳು ಇದ್ಬಿಟ್ಟು ಸೌಂದರ್ಯ ಇಲ್ಲ ಅಂದ್ರೆ ಪ್ರಯೋಜನ ಬೈಬಲ್ ಹೇಳ್ತಲ್ಲ ಅಂದ್ರೆ ಸೌಂದರ್ಯ ಇದ್ದಿ ಗುಣ ಇಲ್ದಿರಂತ ಸ್ತ್ರೀ ಯಾವಕ್ಕೆ ಸಮಾನ ಅಂತಂದ್ರೆ ಹಂದಿಗೆ ಮುಗ್ಬಿಟ್ಟಾಗಂಗೆ ಅಲ್ರ ನಲ್ಲಿಯಲ್ಲಿ ಬಂದ್ಬಿಟ್ಟು ತಟ ತಟ ಅಂತ ನೀರು ತೊಟ್ಟಿರ್ತಾರೆ ಹಿಂಗಿರ್ತಾರೆ ರಾತ್ರಿ ಹೊತ್ತು ಅಂದ್ರೆ ಸಲಿಂಡಾಗಿರ್ತಾರೆ ನೀರು ಟಕ್ 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 ಅಂತ ತೊಡಿತಾರೆ ಏನು ಇದೆ ಬರ್ತಾರಲ್ವ ಎಷ್ಟು ಡಿಸ್ಟರ್ಬ್ ಆಗ್ತದೆ ಅಂದ್ರೆ ಅಥವಾ ನಲ್ಲಿ ಮಾಡೋಣ ಬಟ್ಟೆ ಕಟ್ಬಿಡು ಏನೋ ಹಾಕ್ಬಿಡೋಣ ಅಲ್ಲಿ ನೀರು ಹೆಂಗೋ ಹೋಗೋದಕ್ಕೆ ಏನೋ ವಾಸ್ ಮಾಡ್ತಿರ್ತಾರೆ ರೈತರ ಬೈಬಲ್ ಹೇಳ್ತಾರೆ ಅಂದ್ರೆ ಏನಂತಾರೆ ಮೂರತ್ತು ಜಗಳ ಗಂಟೆ ಆಗಿರೋಂತ ಒಂದು ಸ್ತ್ರೀ ಅಂದ್ರೆ ಏನೇಳುತ್ತೆ ತಟ್ಟೆ ತಟ್ಟೆ ನೀರು ತೊಟ್ಟಿಪ್ಪು ಅಂತ ಒಂದು ನಲ್ಲಿತರ ಅಂತ ಹೇಳ್ತಾರೆ ಬೈಬಲ್ನಲ್ಲಿ ಅಂದ್ರೆ ಸ್ವರ್ಮ ಹೇಳ್ಬಿಟ್ಟಂದ್ರ ಮೂರತ್ತು ವಟ 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 ಅಂತ ಇದ್ರೆ ಮನೇಲಿ ನೆಮ್ಮದಿರ್ತದ ಅದೇ ತಗೊಂಡ್ಬೇಕು ರೆಬ್ಬಕ ಇಂಗ್ಲೆ ಅಂತ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಈ ತರ ನಾವು ಯೇಸು ಕ್ರಿಸ್ತನ ಸಭೆಗೆ ಆಗ್ಬೇಕಾದ್ರೆ ನಮ್ ನೋಡ್ತಾರಲ್ಲ ಯೇಸು ಕ್ರಿಸ್ತು ಸುಮ್ಮನೆ ಕಾಟಾಚಾರ ಕೆರೆ ಇದ್ಬಿಟ್ರೆ ಆಯ್ತರ ಅಂದ್ರೆ ಯಾರನ್ನೇ ಯಾಮರ್ಸಕ್ಕಾಗಲ್ಲ ಅಂದ್ರೆ ಅದು ನೋಡ್ಬೇಕ್ರೆ ಸತ್ಯದ ಮೇಲೆ ಏನಾಗಿರ್ಬೇಕು ಆಸಕ್ತಿ ಇರ್ಬೇಕಲ್ಲ ಅದೇ ನೋಡ್ಬೇಕ್ರೆ ಏನ್ ಮಾಡ್ತಾರೆ ಎಲ್ಲಿಯಾದ್ರೂ ಕೇಳ್ತಾರ ಅಣ್ಣನ ಹತ್ರ ಅಂದ್ರೆ ಅಣ್ಣ ಬಂದು ಏನ್ ಕೇಳ್ತಾರೆ ಅವ್ರ ಅಣ್ಣ ಬಂದ್ಬಿಟ್ಟು ಏನಮ್ಮ ರೆಬ್ಬಕ ಕರೀತಾರ ಹೋಗ್ತೀನಮ್ಮ ಅಂತ ಹೇಳಿದ ತಕ್ಷಣ ಅವಳು ಏನ್ ಹೇಳ್ತಾಳೆ ನನ್ಗೆ 40 days ಲೀವ್ ಬೇಕು ನಮ್ಮ ಫ್ರೆಂಡ್ಸ್ ಎಲ್ಲ ಅವ್ರೆ ನಾನು ಅದು ಓದ್ತಾ ಇದ್ದೀನಿ ಇದು ಓದ್ತಾ ಇದ್ದೀನಿ ಇವಾಗೆಲ್ಲ ಆಗಲಣ ಹೇಳ್ಬಿಟ್ಟು ಕಳಿಸ್ಬಿಡು ಏನು ಪ್ರಾಪರ್ಟಿ ಎಲ್ಲ ನೋಡಿದ್ರೆ ಎಲ್ಲ ಕೇಳ್ಕೊಂಬ ಇನ್ಫಾರ್ಮೇಷನ್ ಆಮೇಲೆ ಮದುವೆ ಮಾಡ್ಕೊತೀನಿ ಅಂತ ಹಾಂ ಹೆಂಗಿತ್ತು ಸ್ಪಾಂಟೇನಿಯಸ್ ರಿಯಾಕ್ಷನ್ ಅಂದರೆ ಹೋಯ್ತೀಯಾ ಹೋಯ್ತೀನಿ ಅಷ್ಟೇ ಸತ್ಯಕ್ಕಾಗಿ ಹೆಂಗೆ ನಿಂತ್ಕೊಬೇಕು ಅಂದರೆ ಅಲ್ಲ ಸತ್ಯಕ್ಕೆ ಸತ್ಯಕ್ಕೆ ಹೋಯ್ತೀನಪ್ಪ ಅಂದರೆ ಏನು ಮಾಡ್ಬೇಕು ಹಾಂ ಇಂಟ್ರೆಸ್ಟ್ ಇರಬೇಕು ಅಲ್ವರ ಸತ್ಯಕ್ಕೆ ಹೋಗ್ಬೇಕು ಹೋಗ್ಬೇಕಾ ಬರಬೇಕಾ ಮಾಡಬೇಕಾ ಅಂದರೆ ಏನಂತಾರೆ ಬರಲೇ ಬಿಡ ಹೋಗು ಅಂತಾರೆ ಅಲ್ವರ ಅದೇ ನೋಡ್ಬೇಕು ಈ ಥರ ಏನಾಗಿರ್ಬೇಕು ಸೆಲ್ಫ್ ಮೋಟಿವೇಟೆಡ್ ಅಂದರೆ ಏನಂತಾರೆ ಸ್ಯಾಕ್ರಿಫೈಸ್ ಮಾಡೋ ಅಂತ ಒಂದು ನೇಚರ್ ಯಾರಿಗಿರ್ಬೇಕು ಅಲ್ಲಿರ್ಬೇಕು ಅಂದ್ರೆ ಅದೇ ನೋಡ್ಬೇಕ್ರೆ ರೆಬೆಕ ನೋಡಿ ತಕ್ಷಣ ಮಾಡಿದ್ರು ಸೆಲೆಕ್ಷನ್ ಮಾಡ್ಬಿಟ್ಟು ಅಂದ್ರೆ ರೆಬೆಕ ಏನು ಮಾಡ್ತಾರೆ ಒಂಟೆಯಲ್ಲಿ ಕೂತ್ಕೊಂಡ್ಬಿಡ್ತಾರೆ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡಲ್ಲ ಅಂದರೆ ಆ ಕಾಲದಲ್ಲಿ 360 kilometers ಆ ಕಾಲದಲ್ಲಿ ಹೇಳ್ತಾರೆ ನಾನು ಆ ಕಾಲದಲ್ಲಿ ಈ ಒಂಟೆಯಲ್ಲಿ ಟ್ರಾವೆಲ್ ಮಾಡಿದ್ರೆ ಎಷ್ಟು ಕಿಲೋಮೀಟರ್ ಮ್ಯಾಕ್ಸಿಮಮ್ ಕವರ್ ಮಾಡ್ಬೋದಿತ್ತು ಅಂದರೆ ಒಂದು ದಿನಕ್ಕೆ 50 kilometers ಒಂದು ದಿನಕ್ಕೆ ಹೇಳ್ತಾರೆ ನಾನು ಅಂದರೆ ಆ ಕಾಲದಲ್ಲಿ ಒಂಟೆಯಲ್ಲಿ 1 hour 15 kilometers ಮಾತ್ರ ಹೋಗ್ಬೋದು ಅಷ್ಟೇ ಆ ಥರ ಆ ಥರ ಇಡೀ ದಿನ ಟ್ರಾವೆಲ್ ಮಾಡಿದ್ರೆ ಮ್ಯಾಕ್ಸಿಮಮ್ ಏನು ಮಾಡೋದು 50 ಹಾಗೆ ಒಂಟೆಯಲ್ಲಿ ಕೂತ್ಕೊಂಡು ಇದ್ದೀರಾ ಯಾರು ಅಲ್ಲಿ ಇಲ್ಲಿ ಬೀಚ್ ಹತ್ರ ಓಡಾಡ್ತಿಲ್ಲ ಅವ್ನು ಒಂಟೆಯಲ್ಲಿ ಇಲ್ಲಿಂದ ದೂರಕ್ಕೆ ಹೋದ್ರೆ ಸಾಕು ನಿಲ್ಸ್ಬಿಡಪ್ಪ ಮೂಳೆಗೆಲ್ಲ ಮುಟ್ಟೋಗ್ಬಿಡ್ತಾರೆ ಅದರ ಇನ್ನು ಆ ಸ್ತ್ರೀ ಅಷ್ಟು ದೂರ ಬಂದಿರಬೇಕು ಅಂದರೆ ಏನು ಆಸಕ್ತಿ ಬಂದಿರಬೇಕು ಅಂದರೆ ಆ ಥರ ಈ ವಿಲ್ಡ್ರೆಸಲ್ಲಿ ಕಷ್ಟ ಸಂಕಟ ಎಲ್ಲ ಇರ್ತದೆ ಎಲ್ಲ ಥರ ಟಾರ್ಚರ್ ಇರ್ತದೆ ಆದರೆ ಯಾರಿಗೆ ಒಂಟೆ ಮೇಲೆ ಇಂಟ್ರೆಸ್ಟ್ ಇದೆಯೋ ಆಮೇಲೆ ಇಸಾಕು ನೋಡಬೇಕು ಅಂತ ಮನಸ್ಸಿದೆಯೋ ಎಂಥ ಕಷ್ಟ ಕೂಡ ಏನು ಮಾಡ್ತಾರೆ ಸಹಿಸ್ಕೊಳಕ್ಕೆ ಅದಕ್ಕೆ ಅಲ್ಲಿ ಬಂದಿದ್ದೆ ಅಂತ 10 ಒಂಟೆಗಳು 10 ಒಂಟೆಗಳು 10 ಬೋಧನೆಗಳು ಬೈಬಲ್ ನೋಡಿಸ್ತೀನಿ ನೆಕ್ಸ್ಟು ಅದರ ಒಂಟೆ ಕತ್ತೆ ಕುದುರೆ ಈ ಬೈಬಲಲ್ಲಿ ಹೇಳೋದು ಡಾಕ್ಟ್ರಿನ್ಗಳಿಗೆ 10 ಒಂಟೆ ಏನಕ್ಕೆ ಕಳಿಸಿದ್ರೆ ಬೈಬಲ್ 10 important ಡಾಕ್ಟ್ರಿನ್ಸ್ ಇದೆ ಆ 10 important ಡಾಕ್ಟ್ರಿನ್ಸ್ಗೆ ನಮ್ಮ ಮಹತ್ವತೆ ಇದ್ರೇ ಇಂಪಾರ್ಟೆನ್ಸ್ ಕೊಟ್ಟರೇನೆ ನಾವೇನಾಗೋದಕ್ಕೆ ಸಾಧ್ಯ ಅದರ ಅದು ಕೊಡ್ತೀನಿ ಅನ್ನೋ ಮೀನಿಂಗು ಓ ನಾನು ಅಧಿಕವಾಗಿ ಯಾರನ್ನು ಪ್ರೀತಿ ಮಾಡ್ತೀನಿ ಈ ಸಾಕರ ಪ್ರೀತಿ ಮಾಡ್ತೀನಿ ಇಲ್ಲ ಆಯ್ತಲ್ಲ ಏನಂತಾರೆ ಪಾಸ್ಟ್ಗಳು ಪ್ರೀತಿ ಮಾಡ್ಕೊಂಡಿದ್ರೆ ಹಂಗೆ ಆಯ್ತದೆ ಪಾಸ್ಟ್ ಕನಸು ನೋಡ್ಬಿಟ್ರಂತೆ ಹಾಂ ಏನು ಹೇಳೋಣ ಪಾಸ್ಟ್ ನೋಡೋ ಕನಸುಗಳೆಲ್ಲ ಇಂಪಾರ್ಟೆನ್ಸ್ ಬೈಬಲ್ ನೋಡೋ ಕನಸುಗಳು ಒಬ್ರಿಗೂ ಇಂಪಾರ್ಟೆನ್ಸ್ ಇಲ್ಲ ಅಲ್ವರ ಹಾಂ ಆ ಪಾಸ್ಟ್ಗೆ ಆ ಕನಸು ಹೇಳೋರಂದ್ರೆ ಅದೇ ಕನಸು ದೇವ್ರು ಇನ್ನೊಬ್ರು ಕೇಳ್ಬರ್ತಾನೆ ಕರೆಕ್ಟಾ ಇವಾಗ ಅದೇ ಪಾಸ್ಟು ಆ ದೇವರು ನಿಜವಾದ ದೇವರು ಅಂತಂದರೆ ಆ ನಿಜವಾದ ದೇವರು ಒಬ್ರು ಪಾಸ್ಟಿಗೆ ಹೇಳೋರಂದ್ರೆ ಅದೇ ನಿಜವಾದ ದೇವರು ನಮ್ಮ ಹತ್ರ ಕೂಡ ಬಂದು ಹೇಳ್ಬೇಕು ತಾನೆ ನೀನು ಮೋಸ ಮಾಡ್ತಾ ಇದೆಯಾ ತಪ್ಪು ಮಾಡ್ತೀಯ ಅಂತ ನಮ್ಮ ಹತ್ರ ಯಾಕೆ ಮಾತಾಡಲ್ಲ ದೇವರು ಸರ್ ನಮ್ಮ ಹತ್ರ ಬೇಡ ಇಲ್ಲಿ ಜನ ಅವರು ಯಾರೋ ಹತ್ರ ಒಬ್ರು ಕೇಳ್ಬೋದಾನೆ ರಾಜಭದ್ರ ಹೇಳ್ಬೋದಲ್ಲ ರಾಜಭದ್ರ ಇವೆಲ್ಲ ಮೇನ್ ಸರಿ ಅವ್ರು ಬೇಡ ಬಿಡಿ ಅವ್ರು ಮೋಸ ಆಗ್ಬಿಟ್ಟಾರ ತುಂಬ ಎಲ್ಲರ ಅವ್ರ ಹತ್ರ ಅವ್ರ ಹತ್ರಕಾದ್ರೆ ಹೇಳ್ಬೋದಲ್ಲ ಅಲ್ಲಿ ಯಾರ ಹತ್ರ ಹೇಳ್ಬೋದಲ್ಲ ಹಳೆ ಕಾಲದಲ್ಲಿ ಪ್ರವಾದಿ ಹೆಂಗೆ ಪ್ರವಾದಿತ ದೇವ್ರು ಹೆಂಗೆ ಮಾತಾಡ್ತಾ ಇದ್ರು ಎಲೀಶನ ಹತ್ರ ಹೇಳ್ತಾ ಇದ್ರು ಅಂದ್ರೆ ತಕ್ಕಂತ ಇದೇ ಹೋಗಿ ಏನು ಮಾಡ್ತಾ ಇದ್ರು ಇನ್ನೊಬ್ಬ ರಾಜನ ಹತ್ರ ಮಾತಾಡ್ತಾ ಇದ್ರು ಅಂದ್ರ ಕರೆಕ್ಟಾಗಿ ಹೇಳ್ತಾರೆ ಇಬ್ರು ಒಂದೇ ಮಾತು ಅದರ ಸೊ ಈ ಥರ ಅಟ್ಲೀಸ್ಟ್ ಹೇಳ್ಬೇಕು ಸರಿ ಹೋಗಲಿ ಬಿಡಿ ಬೈಬಲ್ ಇರತ್ತೆ ಹೇಳಕ್ ಹೋಗ್ತೀನಿ ನಾನು ಕತೆ ಬಿಡಕ್ಕೆ ಹೋಗ್ತೀರ ಬಂಡಲ್ ಕತೆಗಳು ಹಾಂ ಸರಿ ಓಕೆ ನೋಡ್ಬೇಕು ಇಂಪಾರ್ಟೆನ್ಸ್ ಏನಾಗಿರ್ಬೇಕಾಯ್ತಲ್ಲ ಸತ್ಯಕ್ಕೆ ಇರ್ಬೇಕು ಅದೇ ನೋಡ್ಬೇಕಾಯ್ತು ಸೆಲೆಕ್ಷನ್ ನೆಕ್ಸ್ಟ್ ಆಯ್ತಲ್ಲ ಫರ್ದರ್ ಹಂಗೆ 30 ನೋಡ್ತೀನಿ ಇಲ್ಲಿ ಈ ಥರ ಸಭೆ ಏನು ಮಾಡ್ತಾರೆ ಸೆಲೆಕ್ಷನ್ ಮಾಡ್ತಾರೆ ಅಲ್ಲೇ ಮಾಡ್ತಾರೋ ಇಶ್ಮೇಲು ಭಯಂಕರ ಕಷ್ಟ ಅನುಭವಿಸ್ತಾ ಇತ್ತು ಅಂದ್ರೆ ಏನಂತ ಇದಂತ ನೀರು ಏನಾಗ್ಬಿಡ್ತಾವ ಖಾಲಿ ಆಗ್ಬಿಡ್ತಾವ ರೊಟ್ಟಿ ಏನಾಗ್ಬಿಡ್ತಾವ ಖಾಲಿ ಆಗ್ಬಿಡ್ತು ಇನ್ನೇನು ಸಾಯ ಅಂತ ಮೂಮೆಂಟ್ ಅಂದ್ರೆ ಸಾಯ ಅಂತ ಮೂಮೆಂಟ್ ಹೆಂಗಾಗ್ಬಿಡ್ತಾರೆ ಇನ್ನೇನು ಆ ಮಗು ಸತ್ತೋಗ್ಬಿಡ್ಬೇಕು ಅಂತ ಟೈಮಲ್ಲಿ ಏನು ಮಾಡ್ತಾರೆ ದೇವ್ರ ಹತ್ರ ಕುಂತಾಳೆ ಅಂದ್ರೆ ಅದೇ ಥರ ಫ್ಯೂಚರಲ್ಲಿ ಇಸ್ರೇಲ್ಗಾಗಂಥ ಪ್ರಾಬ್ಲಮ್ ಅದೇ ಹೇಳೋದು ಅಂದ್ರೆ ಫ್ಯೂಚರಲ್ಲಿ ಇಸ್ರೇಲ್ಗೆ ಯಾವ ಥರ ಪ್ರಾಬ್ಲಮ್ ಬರ್ತಾರೆ ಹೇಳಿದ್ರೆ ಬರ್ತಾರೋ ಫ್ಯೂಚರ್ ಇವಾಗ ಇಶ್ಮೇಲ್ ಅಂದ್ರೆ ಯಾರೋ ಇಸ್ರೇಲ್ ಇಸ್ರೇಲ್ ಜಂಗ್ಲಿಗೆ ತೊಂದರೆ ಆಗ್ತದಾ ಹಾಂ ಇವಾಗ ದೇವರು ಇಸ್ರೇಲ್ ಜಂಗ್ಲ ಬಿಟ್ಬಿಟ್ಟು ರಿಜೆಕ್ಟ್ ಮಾಡ್ಬಿಟ್ರು ಯಾಕೆ ಯೇಸು ಕ್ರಿಸ್ತನ ಸಾಯಿಸಿ ಹಾಕ್ಬಿಟ್ರು ಅಂದ್ರೆ ಹಂಗಂತಂದ್ಬಿಟ್ಟು ಇಸ್ರೇಲ್ ಇಸ್ ಗಾನ್ ಫಾರ್ ಎವರ ನೋಡಿಂತೀನಿ ಜಕೇರಿಯಾ ನಿಮಿಷ
ಜೆರೆಮಿಯಾ ಸಾರಿ ಇಜಿಕೆಲ ಇದು ಜಕರಿ ಅವನು ಓದೋಣ ಜೆರೆಮಿಯಾದಲ್ಲಿ ಚಾಪ್ಟರ್ 30 ವರ್ಸ್ 5, 6, 7 ಜೆರೆಮಿಯಾ ಚಾಪ್ಟರ್ 30 ವರ್ಸ್ 5, 6, 7 ಓದ್ರಿ ಯಾರದ ಹೋದ್ರಿ ಜೆರೆಮಿ ಎಲ್ಲೈತೆ ಹೊಸ ಹೊಡಬೇಕನ ಹಳೆ ಹೊಡಬೇಕನ ತೆಗ್ದಿರ್ತಾರೆ ಹೋದ್ರಿ ಹಾಂ ಭೀತಿ ಆಗುವಂತ ಶಬ್ದವು ಕೇಳಿಸಿದೆ ಹಾಂ ಭಯವೇ ಹೊರತು ಸಮಾಧಾನವಿಲ್ಲ ಹಾಂ ಹಾಂ ಗಂಡಸರು ಪ್ರಸವ ವೇದನೆ ಪಡುವುದು ಉಂಟೆ ಹಾಂ ಇವು ಏಕೆ ನನ್ನ ಕಣ್ಣಿಗೆ ಬೀಳ್ತಾವೆ ಇದು ಫ್ಯೂಚರಲ್ಲಿ ಇಸ್ರೇಲ್ ಆಗದಂಥ ಒಂದು ಟರ್ಮಾಯಿಲ್ ಬಗ್ಗೆ ಹೇಳುತ್ತದ ಇವಾಗ ನೆಕ್ಸ್ಟ್ ಲೋಕದಲ್ಲಿ ಇವತ್ತೇ ಆಲ್ರೆಡಿ ವರ್ಲ್ಡ್ ವಾರ್ಗಳಾಗೋಯ್ತು ಎಷ್ಟು ವರ್ಲ್ಡ್ ವಾರ್ ಆಗೋಗ್ತೋ ಎರಡಾಗೋಯ್ತು ನೆಕ್ಸ್ಟ್ ಏನಾಗ್ಬೋದು ಆಗ್ತದಾ ಇಲ್ಲ ಆಗ್ಬೋದಾ ಇಲ್ಲ ಆಗೋದಿಲ್ವಾ ಹಾಗೆ ಆಗ್ತದೆ ಅಂದ್ರೆ ಯಾಕಂದ್ರೆ ಭಯ ಮನೇಲಿ ಕನ್ಫರ್ಮ್ ಆಗಿ ಹೇಳ್ಬಿಟ್ರೆ ಥರ್ಡ್ ವರ್ಲ್ಡ್ ವಾರ್ ಅಂತ ಡೆಫಿನೆಟ್ ಆಗಿ ಆಗ್ತದೆ ಹಾಗಾಯ್ತು ಅದೇ ನೋಡ್ಬೇಕು ಅದ್ರ ಬಗ್ಗೆ ಹೇಳ್ತಾರೆ ಅಲ್ವ ಮುಂದೆ ಬರೋಂಥ ದಿನಗಳಲ್ಲಿ ಹೆಂಗಿರ್ತದೆ ಅಂದರೆ ಸುತ್ತಲೂ ಎಲ್ಲ ರಾಜ್ಯಗಳು ಯಾರಿಗೆ ಅಟ್ಯಾಕ್ ಮಾಡಕ್ ಬರ್ತಾರೆ ಇಸ್ರೇಲ್ಗೆ ಅಟ್ಯಾಕ್ ಮಾಡ್ತಾರೆ ಆವಾಗ ಇಸ್ರೇಲ್ ಸಿಚುವೇಶನ್ ಹೆಂಗೆ ಅಂತಂದರೆ ಎಲ್ಲ ಮಕ್ಕಳುಗಳು ಹೆಂಗಿದೆ ಅಂತೆ ಹೆಂಗೆ ಬಿಳ್ಚೋಗಿರೋದು ಹೆಂಗೆ ಅದರ ಹೆಂಗಿದೆ ಅಂತೆಲ್ಲ ಎಲ್ಲ ಡಲ್ ಆಗೋವೆ ಅಂತೆ ಅದರ ಇವಾಗ ನೋಡಿ ಜಕೇರಿ ಅವ್ರು ಓದಿ ಇವಾಗ 14 ಚಾಪ್ಟರ್ ಸೆಕೆಂಡ್ ವರ್ಸ್ ಓದಿ ನೋಡೋಣ ಹಾಂ ನೋಡ್ರ ಎಲ್ಲ ಜನಾಂಗದವ್ರನ್ನ ಯಾರ ವಿರುದ್ಧವಾಗಿ ಕೊಡಿಸ್ತೀನಿ ಯೆರೂಸಲೇಮ್ಗೆ ವಿರುದ್ಧವಾಗಿ ಕೊಡಿಸ್ತೀನಿ ಹಾಂ ಜಕರಿಯಾ 14:2 ನೋಡಿ ಪಟ್ಟಣವನ್ನು ಆಕ್ರಮಿಸಿಕೊಂಡು ನೋಡಿ ಮನೆಗಳನ್ನು ಸೂರೆ ಮಾಡಿ ನೋಡ್ರ ಹೆಂಗರ್ಸರನ್ನು ಕೆಡಿಸ್ತಂತಂದ್ರೆ ಇದು ಏನಂತಂದ್ರೆ 3 ಪಾಯಿಂಟ್ ಹೇಳ್ತಾಂತೀನಿ ಅವ್ರು ಏನ್ಮಾಡ್ತಾರೆ ಪಟ್ಟಣವನ್ನು ಆಕ್ರಮ ಮಾಡಿಕೊಂಡು ಮನೆಗಳನ್ನ ಏನ್ಮಾಡ್ತಾರೆ ಕೆಡಿಸಿ ಮನೆಗಳನ್ನ ಸೂರೆ ಮಾಡಿ ಹೆಂಗಸ್ಗಳು ಏನ್ಮಾಡ್ತಂತೆ ಕೆಡಿಸ್ತಾರಂತೆ ಆಮೇಲೆ ಸೆರೆಗೆ ಹೋಗೋರು ಅದರ ಓಡೋಗ್ಬಿಡ್ತಂತೆ ಅರವಾಸಿ ಜನಗಳು ಊದ ಬಿಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಹಾಂ ಮಿಕ್ಕವರು ಪಟ್ಟಣದಲ್ಲೇ ಉಳಿಯುವರು ಅಂತಂದ್ಬಿಟ್ಟು ಅದರ ಸೊ ಇವಾಗ ಇಲ್ಲಿ ಹೇಳಿರೋಂಥ ಒಂದು ಮಾತುಗಳು ಎಲ್ಲರ ಕಡೆ ನೆರವೇರ್ತಾ ಇದೆಯಾ ಎಲ್ಲರ ಈ ಥರ ಆಗ್ತಾ ಇದೆಯಾ ನೋಡಿ ಅರ್ಧ ನಿವಾಸಿ ಜನಗಳು ಊರು ಬಿಟ್ಟು ಓಡೋಗ್ಬಿಟ್ರು ಅಂದರೆ ಮನೆಗಳನ್ನ ಏನು ಮಾಡ್ತಾರಂತೆ ಸೂರ್ಯ ಮಾಡ್ತಾರಂತೆ ಹೆಂಗಸರನ್ನೆಲ್ಲ ಕೆಡಿಸ್ತಾರಂತೆ ಅಲ್ಲ ನೋಡ್ಬೇಕಾದ್ರೆ ಈ ಥರ ಸಿಚುವೇಶನ್ನು ಎಲ್ಲರ ಆಗ್ತಾ ಇದೆಯಾ ಊರು ಊರನ್ನೇ ಮಾಡ್ತಾರೆ ಕ್ಯಾಪ್ಚರ್ ಮಾಡ್ಕೊಂತಾರೆ ಇದೆಲ್ಲ ಆಗ್ತಾ ಇದೆಯಾ ಅವಾಗ ಮುಸ್ಲಿಮ್ಸ್ ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಐ ಎಸ್ ಅದರ ಅದೇ ಪ್ರಾಸೆಸ್ ಫುಲ್ಫಿಲ್ ಮಾಡಿದ್ರೆ ನೆಕ್ಸ್ಟ್ ಎಲ್ಲ ಆಗ್ತದೆ ಇವಾಗ ಇದು ಇಸ್ರೇಲಲ್ಲಿ ಆಗ್ತಾರಂತೆ ಅಂದ್ರೆ ಓದಿ ಇನ್ನೇ ಸಿಗ್ಬೇಕು ನೋಡೋಣ ಅಂತೀನಿ ಓದಿ ಇಷ್ಟು ಇನ್ನೇ ನೋಡೋಣ ಇವಾಗ ಎಷ್ಟು ಜನ ಆದವ್ರು ಬರ್ತಾರೆ ಯಾವ ರಾಜ್ಯದವ್ರು ಬರ್ತಾರೆ ಇಸ್ರೇಲ್ ವಿರುದ್ಧವಾಗಿ ಎಲ್ಲ ರಾಜ್ಯದವ್ರು ಬಂದರೆ ಇಮ್ಯಾಜಿನ್ ಮಾಡಿ ಇವತ್ತು ಬಂದಿರೋದು ಬರೀ ಐ ಎಸ್ ಅದೇ ಥರ ಇಡೀ ವರ್ಲ್ಡ್ ಅಂತ ಎಲ್ಲ ರಾಜ್ಯಗಳು ಯೆರೂಸಲೇಮ್ ವಿರುದ್ಧವಾಗಿ ಬಂದರೆ ಏನಾಗ್ತದೆ ಯೋಚನೆ ಮಾಡಿರ್ತೀನಿ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಅಂದ್ರೆ ಅವಾಗ ಹೇಳೋದು ಎರಿಮಯದಲ್ಲಿ ಎಂಥ ಸಿಚುವೇಶನ್ ಅಂತೆ ಭಯ ಭೀತಿಯಿಂದ ಎಲ್ಲ ಮಕ್ಕಳು ಬೀಳ್ಚೋಗಿರೋದು ಹಿಂಗೆ ಗಂಡಸರು ಪ್ರಸವ ವೇದನೆ ಪಡೋದುಂಟೆ ಅಂತಂದ್ರೆ ಹೆಂಗಸರು ಪ್ರಸವ ವೇದನೆ ಪಡಬೇಕಂದ್ರೆ ಎಷ್ಟು ಇದಾಗಿರ್ತಾರೆ ಭಯದಿಂದ ಇದೇ ಥರ ಗಂಡಸರು ಬಂದು ಹೆಂಗಿರ್ತಾರೆ ಅಂತಂದ್ಬಿಟ್ರೆ ಅಂದರೆ ಅಷ್ಟೊಂದು ಫಿಯರ್ಫುಲ್ ಸಿಚುವೇಶನ್ ಯಾವ ಥರ ಅಂದರೆ ಆ ಒಂದು ಇಸ್ಮಾಯಿಲ್ ಹಗಾರು ಭಯಂಕರ ಒಂದು ಕಷ್ಟದಲ್ಲಿದ್ದರು ಆ ಥರ ಕಷ್ಟವಾದ ಸಿಚುವೇಶನ್ ಯಾರಿಗಂತ ಇವಾಗ ಇಸ್ರೇಲ್ ಅಂದ್ರೆ ಇವಾಗ ದೇವರು ಅದನ್ನ ಕೈ ಬಿಟ್ಬಿಟ್ರ ಇಸ್ಮಾಯಿಲ್ನ ಮತ್ತೆ ಹಗಾರನ್ನ ಕೈ ಬಿಟ್ಬಿಟ್ರ ಅಂದ್ರೆ ಇಸ್ರೇಲ್ ಜನ ಕೈ ಬಿಡ್ತಾರ ಕೈ ಬಿಡೋದು ಹಂಗಾರೆ ಇವರು ಕೈ ಬಿಡಬಾರ್ದು ಅಂದರೆ ಏನು ಮಾಡಬೇಕು ದೇವ್ರ ಹತ್ರ ಪ್ರೇ ಮಾಡೋದು ಕರೆಕ್ಟಾ ಅಲ್ಲೇನು ಮಾಡಲು ಹಾಗಾರೋ ದೇವ್ರ ಹತ್ರ ಪ್ರಾರ್ಥನೆ ಮಾಡಲು ಅಂತೀನಿ ಆವಾಗ ಕರೆಕ್ಟಾಗಿ ದೇವ್ರ ಆನ್ಸರ್ ಮಾಡೋದು ಇದೇ ಥರ ಇವ್ರು ಪ್ರೇಯರ್ ಮಾಡ್ತಂತಾರೆ ಎಲ್ಲಿ ಪ್ರೇಯರ್ ಮಾಡ್ತಾರೆ ಓದಿಂತೀನಿ ಜಕರಿಯಾ ಟ್ವೆಲ್ತ್ ಚಾಪ್ಟರ್ ಅಲ್ಲಿ 10th ವರ್ಸ್ ಓದಿಂತೀನಿ ನೋಡ್ರ ಏನ್ತಾರೆ ದಾವಿದನ ವಂಶದ ಮೇಲೆ ಏನ್ ಸುರಿಸ್ತಂತೆ ಅವಾಗ ಹಂಬಲಿಸಿ ಬೇಡುವಂತ ಒಂದು ಆತ್ಮವನ್ನು ಸುರಿಸ್ತಂತೆ ಕರೆಕ್ಟ ಅವಾಗ ಯಾರಿಗೆ ಪವಿತ್ರ ಆತ್ಮ ಕೊಡೋದು ಇಸ್ರೇಲ್ ಜನ ಕೊಡೋದು ನೆಕ್ಸ್ಟ್ ತರಿಸ್ತ ಆಮೇಲೆ ಹಾ ಮುಂದಕ್ಕೆ
ತಾವು ಯಾರು ಹಿಡಿದಿದ್ದು ಆವಾಗ ಯೇಸು ಸ್ವಾಮಿ ಮಾಡ್ತಾರೆ ಅವಾಗ ಕಂಡಿಡಿತಾರೆ ಅಲ್ಲಿವರೆಗೂ ಎಂತಾರೆ ಇಸ್ರೇಲಿಗಳು ಮಸಿಯನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಚಾನ್ಸೇ ಇವತ್ತು ಕೂಡ ಒಬ್ಬ ಯಹೂದಿನ ಹೋಗ್ಬಿಟ್ಟು ಯೇಸು ಕ್ರಿಸ್ತನೆ ಮಸಿಯ ಅಂದರೆ ಅವ್ರು ಏನು ಮಾಡಲ್ಲ ಅಂಗೀಕಾರ ಮಾಡಿದೆ ಯಾಕಂದ್ರೆ ಕಣ್ಣುಗಳೇನಾಗಿಲ್ಲ ಎಲ್ಲ ಉಚ್ಚಲ್ಪಟ್ಟಿದೆ ಅದರ ದೇವ್ರು ಏನು ಮಾಡ್ತಂತೆ ಆವಾಗ ಎಲ್ಲ ಶತ್ರುಗಳವ್ರಿಗೆ ಮುತ್ತಿಗೆ ಹಾಕಿ ಅಟ್ಯಾಕ್ ಮಾಡೋಕ್ಕೆ ಬರಬೇಕಾದ್ರೆ ಅವಾಗ ಏನು ಮಾಡ್ತಾರೆ ಆವಾಗ ದೇವತೆ ಕೇಳ್ಕೊಬೇಕಾದ್ರೆ ಹಂಬಲಿಸಿ ಬೇಡುವಂಥ ಒಂದು ಆತ್ಮ ಸುರಿಸ್ಬೇಕಾದ್ರೆ ದೇವತೆ ಏನು ಮಾಡ್ತಾರೆ ಅಯ್ಯೋ ದೇವರೇ ನಮಗೆ ನಮಗೆ ಕಣ್ಣಿನ ವರ್ಷ ಅಂತ ಕೇಳ್ಬೇಕಾದ್ರೆ ಆವಾಗ ಏನು ಮಾಡ್ತಾರೆ ಆವಾಗ ಕಣ್ಗಳು ತೆರೀತಾರೆ ಕರೆಕ್ಟ ಇವಾಗ ಕಣ್ಗಳು ಮುಚ್ಚಿದೆ ಇಸ್ರ ಜನಗಳಿಗೆ ಎಲ್ಲೈತೆ ಕಣ್ಗಳು ಮುಚ್ಚಿದೆ ಅಂತ ಫಸ್ಟ್ ಕೊರಿಂಥಿಯನ್ಸ್ ಸೆಕೆಂಡ್ ಚಾಪ್ಟರ್ ಫಸ್ಟ್ ಕೊರಿಂಥಿಯನ್ಸ್ ಸೆಕೆಂಡ್ ಚಾಪ್ಟರ್ ಸಿಕ್ಸ್ತ್ ವರ್ಸ್ ಓದಿ ಎಂಟನೇ ವಚನ ಸಾರಿ ಫಸ್ಟ್ ಕೊರಿಂಥಿಯನ್ಸ್ ಸಿಕ್ಸ್ ಏಯ್ಟ್ ಓದಿ ಅಂದ್ರೆ ಏನು ಅರಿಲಿಲ್ಲ ನೇಮ್ ನಿಂಗ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂತ ಕಣ್ಣೇನಾಗಿದೆ ಮುಚ್ಚಲ್ ಪಟ್ಟಿದೆ ಅಂತಂದ್ರೆ ಹಿಂಗೆ ಇಟ್ಕೊಳ್ಳಿ ಇನ್ನೇನು ವಚನ ರೋಮನ್ಸ್ ಲೆವೆನ್ ಚಾಪ್ಟರ್ ಬನ್ನಿ ರೋಮನ್ಸ್ ಲೆವೆನ್ ಚಾಪ್ಟರ್ ಟ್ವೆಂಟಿ ಫೈವ್ ರೋಮನ್ಸ್ ಲೆವೆನ್ ಟ್ವೆಂಟಿ ಫೈವ್ ರೋಮನ್ಸ್ ಲೆವೆನ್ ಟ್ವೆಂಟಿ ಫೈವ್ ಇಲ್ಲ ರೋಮನ್ಸ್ ಲೆವೆನ್ ಟ್ವೆಂಟಿ ಫೈವ್ ಪಾಲು ಕೂಡುತನವು ಕಾಣಲಿ ಮಂಡುತನ ಅಂತ ಹಾಕ್ಬಿಟ್ಟಿದ್ದಾರೆ ಮಂಡುತನಕ್ಕೂ ಕೂಡುತನಕ್ಕೂ ವ್ಯತ್ಯಾಸ ಇಲ್ವಾ ಸೇರುವ ತನಕ ಮಾತ್ರ ಇರೋದು ಅಲ್ವಾ ನೋಡಿ ಕಾಣ ಏನಾಗ್ಬಿಟ್ರೆ ಇಂದಲ್ಲಿ ನೋಡಿ ಈ ಬೈಬಲ್ನಲ್ಲಿ ಕೂಡುತನ ಉಂಟುಮಾಡ್ಬಿಟ್ರು ಅಂತ ಅಂದ್ರೆ ಇಸ್ರೇಲ್ ಜನಗಳಿಗೆ ಎಲ್ಲರೂ ಏನ್ಬಿಟ್ಟಿದ್ರು ಕಣ್ಗಳು ಕಾಣಿಸ್ತೇನೆ ಅದಕ್ಕೆ ನೋಡ್ಬೇಕಾದ್ರೆ ಮಸಿಯನ್ನು ಅಂಗೀಕಾರನೇ ಮಾಡ್ತಾ ಇಲ್ಲ ಇವಾಗ ಅಲ್ಲಿ ನಂತರ ಜಕೆರಿಯಕ್ಕೆ ಬನ್ನಿ ಇವಾಗ ಅಂತೀನಿ ಜಕೆರಿಯ ಟ್ವೆಲ್ ಟೆನ್ ಓದಿದ್ದೀನಿ ಕಣ್ಗಳೇನಾಗ್ತಾವ ಆಗ ನಾನು ಇರಿದವ್ರನ್ನ ದಿಟ್ಟಿಸಿ ನೋಡ್ತಾನಂತೆ ಆಮೇಲೆ ಏನು ಮಾಡ್ತಾನೆ ನೆಕ್ಸ್ಟ್ ಜಕೆರಿಯ ಟ್ವೆಲ್ ಟೆನ್ ಮುಂದಕ್ಕೆ ಓದಿ ಅವನಿಗಾಗಿ ಏನ್ ಮಾಡ್ತಾರೆ ಗೋಳಾಡ್ತಾರಂತೆ ಯಾವ ತರ ಹಾಗಾರ್ ಮತ್ತೆ ಇಸ್ಮಾಯಿಲ್ ಗೋಳಾಡಿದ್ರು ದೇವ್ರ ಹತ್ರ ಆತರ ಏನ್ ಮಾಡ್ತಾರೆ ಇಸ್ರೇಲ್ಗಳು ದೇವ್ರ ಹತ್ರ ಗೋಳಾಡ್ಬೇಕಾದ್ರೆ ದೇವ್ರ ಗೊತ್ತ ಮಾಡ್ತಾರೆ ಅವ್ರಿಗೆ ಆವಾಗ ಅವ್ರಿಗೆ ಕರೆಕ್ಟ್ ಆಗಿ ಕಣ್ಗಳನ್ನ ತೆರೆದಿ ಸತ್ತಿದ ಮಾರ್ಕ್ ಏನ್ ಮಾಡ್ತಾರೆ ಕರ್ಕೊಂಡ್ಬಿಡ್ತಾರೆ ಹಿಂಗ್ ಕರ್ಕೊಂಡ್ಬಿಡ್ತಾರೆ ನೋಡಿ ಅಂತೀರಿ ಒಂಬತ್ತನೇ ವಚನ ಅದಲ್ಲೇ ಒಂದು ವಚನ ಮೇಲೆ ಓದಿ ಯಾರ ಕೈ ಆಗ್ತಾರೆ ದೇವರೇ ಫೈಟ್ ಮಾಡ್ತಾರೆ ಅದ್ರ ಹಂಗ ಥರ್ಡ್ ವರ್ಲ್ಡ್ ವಾರು ನಡೆಸೋದೇ ಯಾರೋ ದೇವರು ಅದ್ರಲ್ಲಿ ವಿನ್ ಆಗೋದೇ ಯಾರೋ ದೇವರು ಅದ್ರ ಅದ್ ನೋಡ್ಬೇಕಾದ್ರೆ ಹೆಂಗೆ ಅಂದರೆ ಇಸ್ರೇಲ್ ಜನಗಳ ಮುಖಾಂತರ ದೇವ್ರೇನು ಮಾಡ್ತಾರೆ ಥರ್ಡ್ ವರ್ಲ್ಡ್ ವಾರ್ ಮಾಡ್ಬಿಟ್ಟು ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಜಯನ ಕೊಡ್ತಾರೆ ಅರ್ಥ ಇತ್ತಾ ರೀ ಯಾವ ಥರ ಬಂದ್ಬಿಟ್ಟು ಆ ಸಾಯ್ತಾರೆ ಅಂತ ಒಂದು ಹಗಾರ್ ಮತ್ತು ಇಸ್ಮಾಯಿಲ್ಗೆ ದೇವ್ರ ಜೀವನ ಕೊಟ್ರ ಅದೇ ಥರ ಏನು ಮಾಡ್ತಾರೆ ಫ್ಯೂಚರಲ್ಲಿ ಇಸ್ರೇಲ್ ಜನಕ್ಕೆ ಏನು ಮಾಡ್ತಾರೆ ಅಥವಾ ಒಂದು ವಿಶೇಷವಾಗಿ ರಕ್ಷಣೆ ಕೊಡ್ತಾರೆ ಓಕೆಟ್ರಾ ಸರಿ ನೋಡಿ ಅದೇ ನೋಡಿದ್ದೆ ಅಂದರೆ ಹಗಾರು ಹಗಾರಿಗೆ ನಮ್ಮ ಮುಖಾಂತರ ಬಂದಂತ ಅಂದರೆ ಇಸ್ಮಾಯಿಲ್ ಅಂದರೆ ಇಸ್ರೇಲ್ ಜನಗಳು ಅವರ ಹಾಂ ಯಾರೋ ಸಭೆ ಸಭೆ ಇರೋಲ್ಲ ಆ ಟೈಮಲ್ಲಿ ಸಭೆ ಇರೋದಿಲ್ಲ ಸಭೆ ಅಂತಾರೆ ಕಂಪ್ಲೀಟ್ ಆಗಿದ್ಮೇಲೆ ಈ ಭೂಲೋಕದಲ್ಲಿ ಭಯಂಕರ ಅಂತ ಹಿಂಸೆ ಬರೋಂಥದ್ದು ಓಕೆನಾ ಸರಿ ಅದೇ ನೋಡ್ಬೇಕಾದ್ರೆ ನೋಡಿದ್ರಿ ಆ ಒಂದು ಮೂಮೆಂಟು ಅಂದ್ರೆ ಅದೇ ನೋಡ್ಬೇಕಲ್ಲ ಪ್ಯಾರಲ್ ನೋಡ್ತಿರಲ್ಲ ನೋಡಿ ಇಲ್ಲಿ ಇಸಾಕನ್ಗೆ ಮದುವೆ ಆಗೋ ಟೈಮ್ಗೆ ಏನಾಗಿತ್ತು ಪ್ಯಾರಲ್ ಆಗಿ ಈ ಘಟನೆಗಳು ನಡೀತಾ ಇತ್ತು ಅಲ್ವರ ಇದಾಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಈ ಇಸಾಕನ್ ಮದುವೆ ಮಾಡ್ಕೊಂಡಿದ್ದ ಮೇಲೆ ಅಂದರೆ ಅಬ್ರಹಾಮ್ ಏನು ಮಾಡ್ತಾರೆ ಇನ್ನೊಂದು ಮದುವೆನ ಮಾಡ್ಕೊಂಡು ಅವ್ರಿಗೆ ಎಷ್ಟು ಜನ ಮಕ್ಕಳು ಅಂದರೆ ಆರು ಜನ ಮಕ್ಕಳು ಅಂದರೆ ಇದು ಆರು ಜನ ಮಕ್ಕಳು ಅಂದರೆ ಏನು ಅಂತ ರೆಪ್ರೆಸೆಂಟ್ ಮಾಡ್ತಾರೆ ಈ ಆರು ಸಾವಿರ ವರ್ಷದಲ್ಲಿ ಲೋಕದಲ್ಲಿರೋಂಥ ಎಲ್ಲ ಮನುಷ್ಯರು ಅದನ್ನೇ ಏನು ಮಾಡಿದ್ರೆ ಇಲ್ಲಿ ಒಂದು ಕೇತುರಾಗಿರುತ್ತೆ ಆರು ಜನ ಮಕ್ಕಳು ಮುಖಾಂತರ ಮಾಡ್ತಾರೆ ಅಲ್ಲಿ ನೋಡ್ತಾರೆ ಸಿಕ್ಸ್ ತೌಸಂಡ್ ಇಯರ್ಸಲ್ಲಿ ಲೋಕದಲ್ಲಿರುವಂಥ ಎಲ್ಲ ಮನುಷ್ಯರುಗಳಿಗೂ ಅವ್ರಿಗೇನಿದೆ ಅವರು ಕೂಡ ಒಂದು ಪ್ರಾಮಿಸ್ ಅವರು ಕೂಡ ಏನೋ ಒಂದು ಬ್ಲೆಸ್ಸಿಂಗ್ಸು ಇದೆ ಅದ್ರ ಅದೇ ನೋಡ್ಬೇಕಾದ್ರೆ
ಇದು ಹೇಳಿದ್ರೆ ಜನಗಳಿಗೆ ಹೆಂಗಿದೆ ಆಶ್ಚರ್ಯ, ಏ ಅಬ್ರಾಮ್ಗೆ ಏನಪ್ಪ ಇಸಾಕು ಮದುವೆ ಆಗಿದ್ಮೇಲೆ ಇವ್ರು ಮದುವೆ ಮಾಡ್ಕೊಂಡು 8 ಜನ ಮಕ್ಕಳು ಎತ್ತಿದ್ರು ಅಂತಂದ್ರೆ ಎಲ್ಲ ನಗ್ತಾರೆ. ಆ ಥರ ಸಾವಿರಸ್ಥಲಿ ಲೋಕ ಜನಗಳಿಗೆಲ್ಲ ರಕ್ಷಣೆ ಇದ್ರೆ ಏನು ಮಾಡ್ತಾರೆ? ಹಾಂ ನಂಬ್ತಾರೆ ಜನಗಳು, ಹಾಂ ಲೋಕ ಜನಗಳು ನಂಬಿಡ್ತಾರೆ. ನಮ್ಮ ಕ್ರೈಸ್ತವ್ರು ಮಾತ್ರ ನಂಬಲ್ಲ. ಅವರ ಕ್ರೈಸ್ತವ್ರಿಗೆಲ್ಲ ಏನಾಸೆ ಹತ್ಯ ಕೇಳಿಲ್ಲ ಅಂದ್ರೆ ಏನಾಗ್ಬಿಡ್ಬೇಕು ಅವರು? ಅಲ್ಲ ಪಾಪ ಹೋಗ್ಬೇಕು ಬಿಡ್ರಿ, ಹೋಗೋರೆಲ್ಲ ಹೋಯ್ತಾರೆ ನೋಡೋದ. ಆದ್ರೆ ಏನಂತೆ ಇವ್ರು, ಇವ್ರು ಹೋಗ ಸತ್ಯ ಸುವಾರ್ಥಿಸ್ತಾರೆ ಯಾವ ಇಂಟೆನ್ಷನ್ ಅಲ್ಲಿ ನರ್ಕಕ್ಕೆ ಹೋಗ್ಬಾರ್ದು ಅಂತಾರೆ. ಆಮೇಲೆ ಏನ್ ಹೇಳೋದು ಕೇಳಿಲ್ಲ ಅಂದ್ರೆ ಹೋಗ್ಲೇಬೇಕು ಅಂತ. ಪಾಪ ಅಂದ್ರೆ ಹೋಗ್ಬೇಕಾದ್ರೆ ಪ್ರೀತಿ ಇತ್ತು, ಕೇಳಿಲ್ಲ ಅಂದ್ರೆ ಈ ತರ ಒಂದು ದ್ವೇಷನ ವ್ಯವಸ್ಥೆ ಮಾಡ್ರಿ. ಅದ್ರ ಶಾಪ ಹಾಕದ ಹೆಸರು ಸಿಂಗಲ್ ಕೊಟ್ರ ಏನಂತಂದ್ರು, ಯಾರಿಗೆ ನೀವು ಶಾಪ ಹಾಕ್ತಿರೋ, ಯಾರು ನಿಮಗೆ ಶಾಪ ಹಾಕ್ತಿರೋ, ನೀವೇನ್ ಮಾಡಿದ್ರು ನೋಡ್ರ ಯೇಸು ಕ್ರಿಸ್ತು ಹಿಂಗೆ ಹೇಳ್ಕೊಬಿಟ್ಟು ಊರೂರಿಗೆ ಹೋಗ್ಬಿಟ್ಟು ಹಿಂಗೇ ಸಾಧ್ಯ ಅಂತಂದ್ರ ವ್ಯವಸ್ಥೆ ಮಾಡ್ರಿ. ಅದ್ರ ಅದೇ ನೋಡ್ಬೇಕಾದ್ರೆ ಏನ್ರಿ, ಅದ್ರ ಬಗ್ಗೆ ನಾವು ಓದೋಣ. ಅಂದ್ರೆ ಅದೇ ನೋಡ್ಬೇಕ್ರೆ ಇದು ಹೆಂಗಿದೆ, ತುಂಬಾ ಆಶ್ಚರ್ಯಕರವಾದಂತ ಒಂದು ಇನ್ಸಿಡೆಂಟ್, ಯಾರು ನಂಬಕ್ ಆಗದೆ ಇರೋದು. ಆದ್ರೆ ಇದೇ ಬ್ಯೂಟಿಫುಲ್. ಅದೇ ಕೇತುರ ಅಂದ್ರೆ ವಾರ್ತೆಗೆ ಒಂದು ಅರ್ಥ ಏನು ಅಂತಂದ್ರೆ, ಶಬ್ದಕ್ಕೆ ಇನ್ಸೆನ್ಸ್ ಸುಗಂಧ ವಾಸನೆ ಅಂತ ಆ ಪದಕ್ಕೆ ಅರ್ಥ ಕೇತುರ ಅಂದ್ರೆ. ಅಂದ್ರೆ ಇಸಾಕನ ಏನೋ ಅರ್ಥ, ಇಸಾಕನ ಪದಕ್ಕೆ ಅರ್ಥ ಏನೋ ಇಸಾಕ್ ಅಂದ್ರೆ ನಗೆ ಲಾಫ್ಟರ್ ಅಂತ ಅಲ್ವರ. ಅದೇ ನೋಡ್ಬೇಕಂದ್ರೆ ಆ ಪದಕ್ಕೆ ಏನು ಅರ್ಥ ಆಯ್ತು ನೋಡಿದ್ದೀನಿ ಅಂದ್ರ, ಇಸಾಕನ ಏನು ಚರ್ಚ್ ಕ್ಲಾಸ್, ಚರ್ಚ್ ಕ್ಲಾಸ್ ಏನಂದ್ರೆ ದೇವ್ರಿಗೆ ತುಂಬಾ ಸಂತೋಷ ತರ ಅಂತ ಒಂದು ಗುಂಪು ಅಲ್ವರ. ನೆಕ್ಸ್ಟ್ ನೋಡ್ಬೇಕು ಇಸ್ಮಾಯಿಲ್, ಇಸ್ಮಾಯಿಲ್ ನೆಕ್ಸ್ಟ್ ಅಂತ ಕೇತುರ ಅಂದ್ರೆ ದೇವ್ರಿಗೆ ಇನ್ಸೆನ್ಸ್ ಆಗಿರೋದು ಅಂತ ಅಲ್ಲ. ಈ ತರ ಈ ಮೂರು ಒಡಂಬಡಿಕೆ ಮುಖಾಂತರ ದೇವ್ರು ಏನ್ ಮಾಡ್ತಾರೆ, ಲೋಕಂತ ಎಲ್ಲಾ ಜನರು ಆಶೀರ್ವಾದ ಮಾಡ್ತಾರೆ. ಅದೇ ಅಬ್ರಾಮ್ ಹೇಳಿದ್ರು, ನೀನ್ ಸಂತತಿ ಮುಖಾಂತರ ಮಾಡ್ತೀನಿ ಎಲ್ಲಾರನ್ನ ಆಶೀರ್ವದಿಸ್ತೀನಿ. ಇಸ್ರೇಲ್ ಜನ ಬಂದ್ಬಿಟ್ರ ಸಭೆ ಬಂದ್ಬಿಟ್ರ ಮಿಗ್ದಿರೋ ಲೋಕಲ್ ಜನಗಳು ಎಲ್ಲ ಬಂದ್ಬಿಟ್ರು. ಇನ್ಯಾರಪ್ಪ ಪೆಂಡಿಂಗ್ ಅವರೇ, ಎಲ್ಲರೂ ಬಂದ್ಬಿಟ್ರು. ಅದಕ್ಕೆ ದೇವರು ಹಣ ಇಟ್ಕೊಂಡು ಏನು ಮಾಡಿದ್ದು ಹೇಳ್ತಾರೆ. ಸೊ ಇದನ್ನ ಏನು ಮಾಡಿದ್ರೆ ಒಡಂಬಿಕೆ ನೋಡಿದ್ರಿ ಅಂದ್ರೆ ಇಲ್ಲೇನು ಡೌಟ್ಸ್ಗಳಿಲ್ಲ, ಅರ್ಥ ಆಯ್ತಾ ಇಲ್ಲ ಕ್ಲೀನಾಗೆ. ಹೌದು ಅವರು ಕೂಡ ಭೂಲೋಕ ರಕ್ಷಣೆ, ಎಲ್ಲ ಭೂಲೋಕ ರಕ್ಷಣೆ ಓದಿ ಬೈಬಲಲ್ಲಿ ರೋಮನ್ಸ್ 11 ಚಾಪ್ಟರ್. ಇಸ್ರೇಲ್ ಜನಗಳಿಗೂ ಭೂಲೋಕದ ರಕ್ಷಣೆನೆ, ಮಿಕ್ಕಿದ ಲೋಕ ಜನಗಳಿಗೆ ಎಲ್ಲರಿಗೂ ಭೂಲೋಕದ ರಕ್ಷಣೆನೆ. ರೋಮನ್ಸ್ 11 ಚಾಪ್ಟರ್, ರೋಮನ್ಸ್ 11 ಚಾಪ್ಟರ್ ಅಲ್ಲಿ 15th ವರ್ಸ್ ಓದಿಂತೀನಿ ನೋಡಿ ಒಂದ್ ನಿಮಿಷ ರೀ. 11th ವರ್ಸ್ ಓದಿ, ರೋಮನ್ಸ್ 11 ಓದಿಂತೀನಿ. ನೋಡ್ರಿ ಹೇಳ್ತಾರೆ ಅಪೋಸ್ಟಲ್ ಪೌಲ್ ಡಿಬೇಟ್ ಮಾಡ್ತಾ ಇದ್ದಾರಪ್ಪ, ಏನಪ್ಪ ಇಸ್ರೇಲ್ ಜನಗಳು ಬಿದ್ದೋಗ್ಬಿಟ್ರ, ಪರ್ಮನೆಂಟಾಗಿ ಬಿದ್ದೋಗ್ಬಿಟ್ರ ರೀತಿಯಲ್ಲಿ ಬಿದ್ದೋಗ್ಬಿಟ್ರ ಅವರು ಅಂತ ಹೇಳ್ತಾರೆ. ಹಾಗೆ ಎಂದಿಗೂ ಹೇಳಬಾರ್ದು, ಇಸ್ರೇಲ್ನ ದೇವ್ರು ಫಾರ್ ಎವರ್ ಯಾವ ಕೈ ಬಿಡ್ಲೇ ಇಲ್ಲ. ಅಂದ್ರೆ ಅಬ್ರಾಹಿಂ ಮಕ್ಕಳನ್ನ ದೇವ್ರು ಪರ್ಮನೆಂಟ್ ಕೈ ಬಿಡ್ಬಿಡ್ತಾರ, ಮಿಸ್ಟೇಕ್ ಮಾಡಿಬಿಟ್ರು ಶಿಕ್ಷಿಸಿದ್ದಾರೆ, ಪರ್ಮನೆಂಟ್ ಆಗಿ ಕೈಯೇ ಬಿಡ್ಲಿಲ್ಲ. ನೆಕ್ಸ್ಟ್ ಹೇಳ್ತಾ ಅಂತೀನಿ, ಅವ್ರು ಬಿದ್ದೋಗಿರೋದ್ರೆ ಯಾರು ಕೃಪೆ ಬಂತು, ನಮ್ಮ ಕೃಪೆ ಬಂತು. ಯೋಚನೆ ಮಾಡ್ರಿ ಇದ್ದೀನಿ, ಇಸ್ಮಾಯಿಲ್ ಅವಾಗ ಇಸಾಕನ್ನ ರೇಗಿಸ್ದಿರೋ ಇದ್ರೆ ಇಸ್ಮಾಯಿಲ್ ಹೋಗಿರೋ ದೂರ, ಅವ್ನು ಹೋಗಿರೋದ್ರಿಂದ ಇಸಾಕ್ ಏನಾಯ್ತು ಇವಾಗ ಚೆನ್ನಾಗಿ ಬೆಳೆಯೋದಕ್ಕೆ ಅಲ್ಲಿ ಅವಕಾಶ ಆಯ್ತು. ಇಲ್ಲ ಅಂದ್ರೆ ಅವ್ರ ಅಪ್ಪ ಏನ್ ಮಾಡಿರೋರು, ಇಸ್ಮಾಯಿಲ್ ಏನ್ ಮಾಡಿದ್ರು ತುಂಬಾ ಪ್ರೀತಿ ಮಾಡಿರೋ ಕರೆಕ್ಟ ಇಲ್ಲ. ಅದೇ ನೋಡ್ಬೇಕಾರೆ ಏನ್ರಿ, ಅವ್ರು ಬಿದ್ದೋಗಿರೋದ್ರೆ ಯಾರು ಕೃಪೆ ಬಂತು, ನಮಗೆ ಕೃಪೆ ಬಂತು. ಇಲ್ಲ ಅಂದ್ರೆ ನಮ್ಮ ಕೈಲೆಲ್ಲ ಬೈಬಲ್ ಇಟ್ಕೊಂಡು ಯೇಸು ಸ್ವಾಮಿ ನಾಮನ ಹೇಳೋದಕ್ಕೆ ನಮ್ಗೇನಿಲ್ಲ, ನಮಗೆ ಯೋಗ್ಯತೆ ಇಲ್ಲ. ಫಸ್ಟ್ ಆಫ್ ಆಲ್ ನಮಗೆ ಚಾನ್ಸು ಏನಾಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಅಂದ್ರೆ ಸಿಕ್ಕಿರೋದು ಯಾರಿಂದ, ಇಸ್ರೇಲ್ ಜನಗಳು ಬಿದ್ದೋಗಿರೋದ್ರಿಂದ. ಕರೆಕ್ಟ್. ನೆಕ್ಸ್ಟ್ ನಮ್ಗೆ ಮುಂದಕ್ಕೋದಿ, ಮಾರ್ಗವಾಗ್ಬಿಡ್ತಂತೆ ಅಂದ್ರ ಮಾರ್ಗವಾಗಿರಲಾಗಿ ಪೂರ್ಣ ಪುನಃಸ್ಥಾಪನೆಯು ಎಷ್ಟೋ ಹೆಚ್ಚಾಗಿ ಭಾಗ್ಯಕ್ಕೆ ಕಾರಣವಾಗ. ನೋಡ್ರ ಅವ್ರು ಬಿದ್ದೋಗಿರೋದ್ರಿಂದನೇ ನಮ್ಗೆಲ್ಲ ಇಷ್ಟು ಕೃಪೆ ಅಂದ್ರೆ, ಇನ್ನು ಅವ್ರ ನೆಟ್ಟಿಗೆ ಎದ್ದು ನಿಂತ್ಕೊಂಬಿಟ್ರೆ ನಮ್ಗೆ ಹೆಂಗಿರ್ಬೋದು? ಬಿದ್ದೋಗಿರೋದ್ರೆ ನಮ್ಗೆ ಇಷ್ಟೊಂದು ಗ್ರೇಸ್ ಅಂತೆ. ಆನ ಅವ್ರನ್ನ ದೇವ್ರ ಆಶೀರ್ವಾದ ಮಾಡೋಕೆ ಶುರು ಮಾಡ್ಬಿಟ್ರೆ ನಮ್ಗೆ ಇನ್ನೇನು ಸಿಗ್ಬೋದು? ಇನ್ನ ಬ್ಲೆಸಿಂಗ್ ನೋಡಿ ಅಲ್ಲೇ ಹೇಳ್ತಾರೆ. ನೆಕ್ಸ್ಟ್ ಏನಂತೆ, ಏನ ಅದೇ ಹೇಳ್ತೋಣಿ. ಅನ್ಯ ಜನರಾಗಿರುವ ನಿಮ್ಮ ಸಂಗಡ ಮಾತನಾಡುತ್ತೇನೆ, ನಾನು ಅನ್ಯ ಜನರಿಗೆ ಅಪೋಸ್ತಲನಾಗಿ 15th ವರ್ಸ್ 15 ವಚನ ಏನಾಗುವುದು? ನೋಡ್ರ ಎಷ್ಟು ಕ್ಲಿಯರ್ ಆಗಿದೆ. ಇಸ್ರೇಲ್ ಜನಗಳಿಗೆ ಏನೋ ಕೃಪೆ ಕೊಟ್ಬಿಟ್ಟು ವಾಪಸ್ ಸೇರಿಸ್ಕೊಂಡ್ಬಿಟ್ರೆ ದೇವರು,
ಏನಿಗೆ ಈಕ್ವಲು ಅಂತಂದ್ರೆ ಏನಾಗ್ತಾರೆ ಗೊತ್ತಾ, ಅವಾಗ ಎಲ್ಲ ಸತ್ತದರೆ ಆಗ್ತಾರೆ ಏದ್ ಬರ್ತಾರೆ ನೋಡಿ, ಎಲ್ಲರೈತೆ ನೋಡಿ ಎಷ್ಟಿನಾಗಿದೆ. ಇಸ್ರೇಲ್ಗಳಿಗೆ ನಾ ಕೃಪೆ ಬಂದ್ಬಿಟ್ಟು ಇಸ್ರೇಲ್ ರಕ್ಷಣೆ ಬಂದ್ಬಿಡ್ತು ಅಂದ್ರೆ ಲೋಕತಂತ್ರ ಸತ್ತೋದ್ರೆ ಎಲ್ಲ ವಾಪಸ್ ಏನಾಗ್ತಾರೆ ಏದ್ ಬರ್ತಾರೆ ನೋಡಿ, ಹೆಂಗಿದೆ ಬೈಬಲ್ನಲ್ಲಿ ಯಾರು ಎಲ್ಲ ಭೂಲೋಕ ದರ್ಶನನೆ, ಇಡೀ ಲೋಕ ಜನಗಳಿಗೆ ಭೂಲೋಕ ದರ್ಶನೆ ಮಾಂಸದಲ್ಲೇ ಇದೇ ಭೂಲೋಕದಲ್ಲಿ ಇರ್ತಾರೆ, ಪರಲೋಕ ದರ್ಶನೆ ಇಲ್ಲ. ಅರ್ಥ ಆಯ್ತರ? ಇವಾಗ ಗೊತ್ತಾಯ್ತಂಗ್ರೆ ಇಸ್ಮೈಲು ಅಂದ್ರೆ ಇಸ್ರೇಲ್ ಜನಗಳು, ಕೇತುರ್ಗೆ 6 ಜನ ಮಕ್ಕಳು ಅಂದ್ರೆ ಲೋಕದಲ್ಲಿ ಬಿಟ್ಟರೆ 6,000 ಜನ ವರ್ಷದಲ್ಲಿ ಬಿಟ್ಟಿಂತ ಮಕ್ಕಳು. ಓಕೆನಾ, ಇದು ಕ್ಲಿಯರ್ ಆಯ್ತಲ್ಲ? ಸರಿ ಓಕೆ, ಏನು ಮಾಡೋಣ ಇವತ್ತಿನ ನಾವು ಪಾಠಕ್ಕೆ ಬರೋಣ. ಅದರ ಏನಂದ್ರೆ ನಮಗೆ ಈಜಿಪ್ಟ್ ಅಂತ ಹೇಳಿದ ತಕ್ಷಣ ಅದರ ನಮ್ಮ ಮೈಂಡಿಗೆ ಬರೋದು ಏನಪ್ಪ, ಫಾರೋ ಏನಂತಾರೆ, ಹೌದು ಮೈಂಡಿಗೆ ಬರ್ತಾನೆ ಅದರ. ಆಮೇಲೆ ಏನಾಗ್ತದೆ ಅಂತಂದರೆ ಫಾರೋ ಖಂಡಿತವಾಗೂ ಮೈಂಡಿಗೆ ಬರ್ತಾರೆ. ಆಮೇಲೆ ಇನ್ನೊಂದು ಇನ್ನೊಬ್ರು ಯಾರು ಬರ್ತಾರೆ, ಮೋಸೆಸ್, ವೆರಿ ಗುಡ್ ಅದರ. ತುಂಬ ಏನಂತೆ ಫೇಮಸ್ ಸೆಲೆಬ್ರಿಟಿಗಳು ಅದರ, ಯಾರೋ ಇಬ್ಬರು ಫಾರೋ ಮತ್ತು ಮೋಸೆಸ್ ಇಬ್ಬರು ಫ್ರೆಂಡ್ ಆಗಿದ್ದರು, ಅವ್ರು ಏನ್ಬಿಟ್ಟು ದುಶ್ಮನ ಆಗ್ಬಿಟ್ರು ಅದರ. ಸರಿ ನೋಡ್ಬೇಕಾದ್ರೆ ಅದೇ ಥರ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋಂಥ ಒಂದು ಇದು ಕೂಡ ಒಂದು ಜ್ಞಾಪನ ಬರ್ತಾರೆ ಈಜಿಪ್ಟ್ ಅಂತ ಹೇಳಿದ ತಕ್ಷಣ ಅದರ. ಏನಂದರೆ ಈಜಿಪ್ಟಲ್ಲಿರೋಂಥ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಏನ್ರಿ ಅದರ ಸ್ಟ್ರಕ್ಚರ್ಸ್ ಏನಂದರೆ ಫೇಮಸ್ ಈಜಿಪ್ಟ್ ಏನಕ್ಕೆ ಅಂದರೆ ಪಿರಮಿಡ್ ಅಂದ್ರ. ಯಾಕಂದ್ರೆ ಈಜಿಪ್ಟಲ್ಲಿರೋಂಥ ಪಿರಮಿಡ್ಗಳ ಥರ ಲೋಕದಲ್ಲಿ ಯಾವ ಕಡೆಯೇ ಇಲ್ಲ ಆ ಥರ ಪಿರಮಿಡ್ಗಳು ಇಲ್ಲ ಅಲ್ಲ. ಆಮೇಲೆ ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ ಈ ಪಿರಮಿಡ್ದು ಒನ್ ಆಫ್ ದ ಏನಂದರೆ 7 ಏನ್ಷಿಯಂಟ್ ವಂಡರ್ಸ್ ಆಫ್ ದ ವರ್ಲ್ಡ್ ಸ್ಟಿಲ್ ಎಕ್ಸಿಸ್ಟಿಂಗ್ ಯಾವುದು ಅಂತಂದರೆ ಅದು ಓನ್ಲಿ ಗ್ರೇಟ್ ಪಿರಮಿಡ್ ಅದರ. ಅದೇ ನೋಡ್ಬೇಕಾದ್ರೆ ಏನ್ಷಿಯಂಟ್ 7 ವಂಡರ್ಸ್ ಆಫ್ ದ ವರ್ಲ್ಡ್ ಯಾರಿಗೆ ಗೊತ್ತಾ ಯಾವುದಂತ? ಹಾಂ, ಏನ್ಷಿಯಂಟ್. ಸರಿ, ಇವಾಗ ಯಾವ್ದು ಹೇಳಿ 7 ವಂಡರ್ಸ್ ಆಫ್ ದ ವರ್ಲ್ಡ್? ಪ್ಯಾರಿಸ್, ಐಫೆಲ್ ಟವರು, ಆಮೇಲೆ ತಾಜ್ಮಹಲ್, ತಾಜ್ಮಹಲ್, ಆಮೇಲೆ ಇದು ಮೌಂಟ್ ಎವರೆಸ್ಟ್, ಮೌಂಟ್ ಎವರೆಸ್ಟ್, ಹಾಂ, ಆಮೇಲೆ ಬಾಬುಡಿಂದ್ರಿ ಬೆಟ್ಟ ಹೇಳ್ರಿ, ಯಾವ್ದು ಗೊತ್ತಾ? ಗ್ರೇಟ್ ವೇಲ್ ಆಫ್ ಚೈನಾ ಹಂಗೂ ಸ್ವಲ್ಪ ಗೊತ್ತಿರುತ್ತೆ. ಗ್ರೇಟ್ ವಾಲ್ ಆಫ್ ಚೈನಾ, ತಾಜ್ಮಹಲ್, ಆಮೇಲೆ ಸ್ಲ್ಯಾಂಟಿಂಗ್ ವಾಲ್ ಆಫ್ ಪಿಜ್ಜಾ ಅಲ್ವರ, ಆಮೇಲೆ ಏನ್ರಿ ಇದು ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಅಲ್ವರ, ಆಮೇಲೆ ಇನ್ನೊಂದು ನಾಲ್ಕಿದೆ ನಮಗೆ ಅಷ್ಟು ಗೊತ್ತಿಲ್ಲ. ಹೋಗ್ರ ಸರಿ ನೋಡೋಣ. ಇವಾಗ ನೋಡ, ಒನ್ ಆಫ್ ದ ಏನು 7 ಏನ್ಷಿಯಂಟ್ ವಂಡರ್ಸ್ ಆಫ್ ದ ವರ್ಲ್ಡ್ ಅಂತ ಪಿರಮಿಡ್ ಅಂದ್ರೆ ಯಾವುದಪ್ಪ ಏನ್ಷಿಯಂಟ್ ವಂಡರ್ಸ್ ಆಫ್ ದ ವರ್ಲ್ಡ್ ಅಂತಂದರೆ ಫಸ್ಟ್ ಒನ್ ಯಾವ್ದಾದ್ರೆ ಹ್ಯಾಂಗಿಂಗ್ ಗಾರ್ಡನ್ಸ್ ಆಫ್ ಬ್ಯಾಬಿಲಾನ್ ಅಂದರೆ ಇವಾಗ ಬೈಬಲ್ ಐತೆ ಅದರ. ನೆಂಬುಚಿತ್ರದ ರಾಜ ಏನು ಮಾಡ್ತಾನೆ, ಒಬ್ಬ ರಾಣಿನ ಪ್ರೀತಿ ಮಾಡ್ತಾ ಇರ್ತಾನೆ ಅಂದ್ರೆ ಆ ರಾಣಿಗೋಸ್ಕರ ಏನು ಮಾಡ್ತಾ ಇರ್ತಂದ್ರೆ ಒಂದು ತೂಗು ತೋಟನ ಏನು ಮಾಡ್ತಾನೆ ಅವನು ಕಟ್ತಾನೆ ಅಂದ್ರೆ ಸೀದಾ ಫುಲ್ ಬಂದ್ಬಿಟ್ಟು ಡೆಸರ್ಟ್ ಲ್ಯಾಂಡಲ್ಲಿ ತುಂಬ ತಂಪಾಗಿರೋಂಥ ಊರನ್ನೇ ಮಾಡ್ತಾನೆ ಅವನು ಕಟ್ತಾನೆ ಬ್ಯಾಬಿಲೋನ್ ಅದರ. ಸೊ ಇದಾಗಿದ ನಂತರ ಏನಂದರೆ ನೆಕ್ಸ್ಟ್ ಒನ್ ಏನಂದರೆ ಟೆಂಪಲ್ ಆಫ್ ಆರ್ತಮಿಸ್ ಅಂತಂದ್ಬಿಟ್ಟು, ಆಮೇಲೆ ಜಿಯೋಸ್ ಸ್ಟ್ಯಾಚ್ಯೂ, ಆಮೇಲೆ ಮುಸ್ಲಿಂ, ಆಮೇಲೆ ದ ಕೊಲೋಸಸ್ ಆಫ್ ರೋಡ್ಸ್, ಆಮೇಲೆ ಫ್ಯಾರೋಸ್ ಆಫ್ ಅಲೆಕ್ಸಾಂಡ್ರಿಯಾ ಅಂತಂದ್ಬಿಟ್ಟು, ಲಾಸ್ಟಲ್ಲಿ ಇರೋದು ಅಂದರೆ ಪಿರಮಿಡ್ ಆಫ್ ಗಿಜಾ. ಇವೆಲ್ಲ ಒಂದು ಏನ್ಷಿಯಂಟ್ ವಂಡರ್ಸಲ್ಲಿ ಇವತ್ತು ಯಾವುದು ಉಳಿದಿಲ್ಲ, ಉಳಿದಿರೋದು ಒಂದೇ ಯಾವುದಂದರೆ ದ ಗ್ರೇಟ್ ಪಿರಮಿಡ್ ಆಫ್ ಗಿಜಾ ಅಂದರೆ. ಅದೇ ನೋಡ್ಬೇಕಾದ್ರೆ ಈ ಗ್ರೇಟ್ ಪಿರಮಿಡ್ದು ಏನಪ್ಪ ಸ್ಪೆಷಾಲಿಟಿ ಅಂತಂದರೆ ಇದು ಒಂದೇನ ಪಿರಮಿಡ್ ಇರೋದು ಲೋಕದಲ್ಲಿ ಅಂತಂದರೆ ಇಲ್ಲ, ಇದು ಬಿಟ್ಟು ಹಲವಾರು ಪಿರಮಿಡ್ಡು ಲೋಕದಲ್ಲಿದೆ ಅಂದರೆ ಹೆಚ್ಚು ಕಮ್ಮಿ ಮೋರ್ ದೆನ್ 200 ಪಿರಮಿಡ್ಸ್ ಏನಾದ್ರು ಲೋಕದಲ್ಲಿ ಇದೆ ಅಂದರೆ. ನಾವು ನಮಗೆ ಗೊತ್ತಿರೋ ಪಿರಮಿಡ್ ಅಂದರೆ ಅದು ಒಂದೇ ಥರ ಸ್ಟ್ರಕ್ಚರು, ಅದು ಬಿಟ್ಟು ಈ ಥರ ವೆರೈಟಿ ವೆರೈಟಿ ಪಿರಮಿಡ್ಗಳಾಗಿದೆ ಲೋಕದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಮಾಡೋರೆ ಅದನ್ನು ಕಟ್ಟೋರೆ ಅದರ. ಇವನ್ ಕೆಲವೊಂದು ಜಾಗದಲ್ಲಿ ಹೆಂಗಿದೆ ಅಂದರೆ ಅಂಡರ್ ವಾಟರ್ ಪಿರಮಿಡ್ ಏನು ಮಾಡೋರೆ ಕಟ್ಟೋರೆ. ಜಾಪನೀಸಲ್ಲಿ ನೋಡ್ಬೇಕಾದ್ರೆ ಒಂದು ಬಿಲ್ಡಿಂಗ್ನ ಏನು ಮಾಡ್ಬಿಟ್ಟಾರೆ ಪಿರಮಿಡ್ ಸ್ಟ್ರಕ್ಚರಲ್ಲಿ ಅಂತ ಕಟ್ಟಿರೋದು ನೋಡ್ತಿದ್ರ. ಇನ್ನು ಕೆಲವು ಯುರೋಪಲ್ಲಿ ಏನು ಮಾಡ್ತಾರೆ ಅಂದರೆ ಈ ಒಂದು ಏನಂದರೆ ಒಂದು ಜೈಜಾಂಟಿಕ್ ಸ್ಟ್ರಕ್ಚರ್ಸ್ ಮಾನ್ಯುಮೆಂಟನ್ನೇ ಮಾಡೋರೆ ಅದನ್ನು ಏನಂತಾರೆ ಕಟ್ಟಿರೋದು ಕೂಡ ನೋಡ್ತಿದ್ರ. ಆದರೆ ಎಲ್ಲದಕ್ಕಿಂತ ಏನಂದರೆ ಒಂದು ಗ್ರೇಟೆಸ್ಟ್ ಆಗಿರೋಂಥ ಒಂದು ಸ್ಟ್ರಕ್ಚರು ಯಾರು ಅಂತಾರೆ ಒಂದು ಬ್ಯೂಟಿಫುಲ್ ಆಗಿದೆ ಅಂದರೆ ನಮ್ಮದು ಒಂದು ಗ್ರೇಟ್ ಪಿರಮಿಡ್ ಆಫ್ ಗೀಝಾ ಅಂದ್ರ. ಸರಿ, ಈ ಗ್ರೇಟ್ ಪಿರಮಿಡ್ ಆಫ್ ಗೀಝಾ ಏನಪ್ಪ ಸ್ಪೆಷಾಲಿಟಿ ಅಂತ ನೋಡ್ಬೇಕಾರೆ ಇದ್ರದ್ದು ಲೆಂತ್, ಆ ಒಂದು ಬೇಸ್ ಲೆಂತ್ ಏನಿದೆಯಲ್ಲ ಅದು ಎಷ್ಟಿದೆ ಅಂತಂದರೆ ಹೆಚ್ಚು ಕಮ್ಮಿ 764 ಫೀಟ್ ಏನಾಗಿದೆ ಈ ಒಂದು ಗ್ರೇಟ್ ಪಿರಮಿಡ್ಗಿಂತ ಲೆಂತ್ ಇದೆ. ಹೈಟು ಎಷ್ಟಿದೆ ಅಂತಂದರೆ ನಿಯರ್ಲಿ 486 ಫೀಟ್ ಏನಾಗಿದೆ ಇದು ಹೈಟ್ ಇದೆ ಅಲ್ವರ. ಸೊ ಆ ರೀತಿ ನೋಡ್ಬೇಕಾದ್ರೆ ಇಷ್ಟೊಂದು ಮ್ಯಾಸಿವ್ ಆಗಿರೋಂಥ ಸ್ಟ್ರಕ್ಚರ್ ಏನಾಗಿದೆ ಒಂದು ಪಿರಮಿಡ್ನ ಕಟ್ಟಿರೋದು ಅದರ. ಆಮೇಲೆ ಈ ಪಿರಮಿಡ್ ಆಫ್ ಇದನ್ನು ಕಟ್ಟಬೇಕಾದ್ರೆ ಎಷ್ಟು ಏರಿಯಾ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಟೋಟಲಾಗಿ ನಿಯರ್ಲಿ 13 ಸ್ಕ್ವೇರ್ ಏಕರ್ಸ್, 13 ಸ್ಕ್ವೇರ್ ಏಕರು ಒಂದು ಜಮೀನಲ್ಲಿ ಮಾಡೋದು ಒಂದು ಜಾಗದಲ್ಲಿ ಮಾಡೋದು ಈ ಪಿರಮಿಡ್ನ ಏನು ಮಾಡೋದು ಅದನ್ನು ಕಟ್ಟಿರೋದು ಅಂದ್ರ. ಯಾವ ಥರ ಅಪ್ಪ 13 ಸ್ಕ್ವೇರ್ ಏಕರ್ ಅಂದರೆ ನಮ್ಮ ಇಮ್ಯಾಜಿನೇಷನ್ ಯಾವ ಥರ ಅಂತಂದರೆ ನಾವೆಲ್ಲರೂ ಫುಟ್ಬಾಲ್ ಗ್ರೌಂಡ್ ನೋಡಿದ್ದೀರಿ ಅದ, ಫುಟ್ಬಾಲ್ ಗ್ರೌಂಡ್ ಎಷ್ಟು ದೊಡ್ಡದಾಗಿದೆ
ನೋಡಿ ಫುಟ್ಬಾಲ್ ಗ್ರೌಂಡ್ ಅದ ಈ ದೊಡ್ಡದಾಗಿದೆ ಅದರ ಈ ಥರ ಏನ್ರಿ ಹತ್ತು ಫುಟ್ಬಾಲ್ ಗ್ರೌಂಡ್ ತಗೊಂಡು ಏನ್ರಿ ಹಾಕಿದ್ರೆ ಅದು ಈಕ್ವಲ್ ಎಂಟುನೆ ಏನ್ರಿ ಆ ಪಿರಮಿಡ್ ಆಫ್ ಗೀಝಾಗೆ ಯೂಸ್ ಮಾಡಿರೋಂಥ ಒಂದು ಜಾಗ ಅದರ ಈ ಥರ ಹತ್ತು ಪ್ಲೇ ಗ್ರೌಂಡ್ನ ಏನು ಪ್ಲೇಸ್ ಮಾಡಿದ್ರೆ ಇದ್ರ ಮೇಲೆ ಕಟ್ಟಿರೋನೇ ಹೆಂಗಿರ್ತದೆ ಏನ್ರಿ ಒಂದು ಪಿರಮಿಡ್ ಇರ್ತಾರೆ ಅಷ್ಟು ಒಂದು ದೊಡ್ಡದಾಗ ಏನು ಮಾಡಿದ್ರೆ ಪಿರಮಿಡ್ನ ಕಟ್ಟೋರೆ ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ಇದು 19th ಸೆಂಚುರಿವರೆಗೂ ದಿಸ್ ವಾಸ್ ದ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ವರ್ಲ್ಡ್ ಇದಕ್ಕಿಂತ ಎತ್ತರವಾಗಿರೋ ಬಿಲ್ಡಿಂಗೇ ಇರಲಿಲ್ಲ ಅಂದ್ರೆ ಇತ್ತೀಚೆಗೆ ಒಂದು ಹೊಸ್ದಾಗಿ ಒಂದು ಬಿಲ್ಡಿಂಗ್ ಕಟ್ಟರು ಇದಕ್ಕಿಂತ ಹೈಟಲ್ಲಿ ಲೋಕದಲ್ಲಿ ಅದೇ ಟಾಲೆಸ್ಟ್ ಬಿಲ್ಡಿಂಗ್ ಯಾವ್ದು ನ್ಯೂಯಾರ್ಕಲ್ಲಿ ನ್ಯೂಯಾರ್ಕಲ್ಲ ಅದೇ ಒಡೆದು ಬೀಳಿಸ್ಬಿಟ್ರಲ್ಲ ಡಬ್ಲ್ಯೂ ಟಿ ಸಿ ಹೊಡೆದಾಯ್ತಲ್ಲ ಯಾವ್ದು ಗೊತ್ತಾ ಯಾವುದು ಅಂತಂದ್ರೆ ದುಬೈನಲ್ಲಿ ಕಟ್ಟಿರೋದು ಏನ್ರಿ ಅಲ್ ಬುರ್ಜ್ ಬುರ್ಜ್ ಖಲೀಫ್ ಆ ಬುರ್ಜ್ ಖಲೀಫ್ ಏನ್ರಿ ಇದನ್ನ ಇವಾಗ ತಾನೇ ಏನ್ ಮಾಡ್ತಾವ ಓಟ್ ಹಾಕೊಂಡು ಅದಕ್ಕೆ ಅದಕ್ಕಿಂತ ಮುಂಚೆ ಪಿರಮಿಡ್ ವಾಸ್ ಏನ್ರಿ ವೆರಿ ಇನ್ ದ ಟಾಲೆಸ್ಟ್ ಸ್ಟ್ರಕ್ಚರ್ ಇನ್ ದ ವರ್ಲ್ಡ್ ಅದರ ಅದೇ ನೋಡ್ಬೇಕ್ರೆ ಈ ಪಿರಮಿಡ್ ಹೆಂಗಪ್ಪ ಕಟ್ಟಿದ್ದಾರೆ ಅಂತ ಇದರಲ್ಲಿ ಏನಂತ ಕೆಲವೊಂದು ಏನಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಮಾಡೋಣ ಏನಂದ್ರೆ ಈ ಪಿರಮಿಡ್ನ ಕಟ್ಟೋದಕ್ಕೆ ಹೆಚ್ಚು ಕಮ್ಮಿ 23 ಲಕ್ಷ ಕಲ್ಲುಗಳು ಏನು ಮಾಡಿದ್ದಾರೆ ಯೂಸ್ ಮಾಡಿದ್ದಾರೆ ಏನಪ್ಪ ಕಲ್ಲುಗಳು ಯಾವ ಥರ ಯೂಸ್ ಮಾಡಿದ್ದಾರೆ ಅಂತಂದರೆ ಏನೋ ನಾವು ಮನೆ ಕಟ್ಟಬೇಕಾದ್ರೆ ಈ ಪಾಯಿ ಕತ್ತಲ್ಲ ಸೈಜ್ ಕಲ್ಲು ಆ ಥರ ಅದಲ್ಲ ಎಲ್ಲ ದೊಡ್ಡ ದೊಡ್ಡದು ಗ್ರನೈಟ್ ಬ್ಲಾಕ್ಸ್ ಒಂದೊಂದು ಗ್ರನೈಟ್ ಬ್ಲಾಕ್ಸು ಹೆಚ್ಚು ಕಮ್ಮಿ ಎಷ್ಟು ತೂಕ ಇದೆ ಅಂತಂದರೆ ಏನ್ರಿ 20-30 ಟನ್ ಅಂತೆ ಏನೋ ಒಂದು ಕಲ್ಲು ಏನ್ರಿ ಇರೋದು ಮಿನಿಮಮ್ 2 ಟನ್ಸಿನ ಏನಾಗ್ತದಲ್ಲ ಶುರುವಾಕಂದ್ರೆ ಕೆಲವೊಂದು ಗ್ರನೈಟ್ ಬ್ಲಾಕ್ಸ್ ಎಷ್ಟಿದೆ ಅಂದರೆ 880 ಟನ್ ವರೆಗೂ ಏನಾಗಿದೆ ಅಂತ ಇಲ್ಲಿ ತೂಕ ಇರೋಂಥ ಒಂದು ಗ್ರನೈಟ್ ಬ್ಲಾಕ್ಸ್ ಕೂಡ ಏನು ಮಾಡಿದ್ರು ಯೂಸ್ ಮಾಡಿದ್ರು ಅಂತಂದ್ರೆ ಸೊ ಟೋಟಲಾಗಿ ಈ ಪಿರಮಿಡ್ದು ಒಟ್ಟಾರೆ ಆವ್ರೇಜ್ ಅಂತ ಯೂಸ್ ಮಾಡಿದ ಕಲ್ಲುಗಳು ಲೆಕ್ಕ ತೊಗೊಂಡ್ರೆ ಏನಂದರೆ ಒಂದೊಂದು ಕಲ್ಲು ಮಿನಿಮಮ್ ಏನಂತಾರೆ ಒಂದು 16 ಟನ್ಸ್ ಅಂತ ಬರೋದಿಲ್ಲ ಅಂತ ಒಂದು ಆವ್ರೇಜ್ ಸಿಗ್ತದೆ ಅಂತ ಅಂದ್ರೆ ಸೊ ಟೋಟಲಾಗಿ ಎಷ್ಟಪ್ಪ ಈ ಪಿರಮಿಡ್ ತೂಕ ಇದೆ ಅಂತಂದರೆ ಇಟ್ ಈಸ್ ಮೋರ್ ದ್ಯಾನ್ ಸಮ್ವೇರ್ ಅರೌಂಡ್ 60 ಲ್ಯಾಕ್ ಟನ್ಸ್ ಅಂದರೆ 60 ಲಕ್ಷ ಏನ್ರಿ ಹಾಂ ಟನ್ ಅಂದರೆ 60 ಅಂದರೆ 68,000 ಮಾಡಿ ಅದರ 60,000 ಏನಂತಾರೆ ಅಷ್ಟೊಂದು ಇದಕ್ಕಿಂತ ತೂಕವಾಗಿರೋಂಥ ಒಂದು ಇದನ್ನ ಏನು ಮಾಡೋದು ಅಂದ್ರೆ ಅದಕ್ಕೆ ಈ ಕಲ್ಗಳು ಹೆಂಗಿದೆ ಅಂತಂದರೆ ನೋಡಿ ಕೆಲವೊಂದು ಫೋಟೋಸಲ್ಲಿ ನೋಡ್ಬೋದು ಅದರ ನೋಡಿ ಒಬ್ಬ ಮನುಷ್ಯ ಇಂಥವ್ರೆ ಇದೇನು ಅಂತಂದರೆ ತುಂಬ ಚಿಕ್ಕ ಚಿಕ್ಕದು ಅದರ ನೋಡಿ ಒಬ್ಬ ವ್ಯಕ್ತಿ ಅಂದರೆ ಒಬ್ಬ ಚಿಕ್ಕಮ್ಮ ಎಷ್ಟಿರ್ತಾನಪ್ಪ ಇಟ್ಟು ಹಾಂ ಅದರ ನೋಡಿರಿ ಇರ್ತೀನಿ 6 ಅಡಿ ಆ ಅಮ್ಮ ಕಲ್ ಬಂದು ಬಂದು ನಿಂತೈತೆ ಅದರ ಒಂದು ಕಲಿಕ್ರೆ ಒಂದು ಹೆಚ್ಚಿಕಮ್ಮಿ 7 ಅಡಿ ಅದರ 7 ಅಡಿ ಉದ್ದ ಎಷ್ಟಿರ್ಬೋದು ನೋಡಿರಿ ಇರ್ತೀನಿ ಹೆಚ್ಚಿಕಮ್ಮಿ ಇದೇ 7 ಅಡಿ ಅಂತಂದರೆ ಈ ಲೆಂತ್ ಏನಿದೆ ಒಂದು ಅಪ್ರಾಕ್ಸಿಮೇಟಿಗೆ 20 ಫೀಟ್ ಅನ್ನ ಏನ್ರಿ ಲೆಕ್ಕ ಹಾಕೊಂಡ್ರೆ ಏನು ಈ ಮನೆ ಅಷ್ಟು ಈ ರೂಮ್ ಅಷ್ಟು ಒಂದು ಏನು ಕಲ್ಲು ಇದು ಚಿಕ್ಕ ಕಲ್ಲು ಏನಿಲ್ಲ ಇನ್ನೊಂದು ದೊಡ್ಡ ಕಲ್ಲಿದೆ ನೋಡ್ರಿ ಅಂತೀನಿ ಇಲ್ಲಿ ನೋಡಿದಿರಾ ಇದು ನೋಡೋಕೆ ನಮ್ಗೆ ತುಂಬ ಚಿಕ್ಕದ ಕಾಣಿಸ್ಬೋದು ಅದರ ಇದು ಲೆಂತ್ ಎಷ್ಟು ಅಂದರೆ 120 ಫೀಟ್ ಏನ್ರಿ 120 ಫೀಟ್ ಅಂದರೆ ಏನ್ರಿ ಈ ರೋಡ್ ಇದೆ ಗೊತ್ತಾ ಆ ರೋಡ್ ಗ್ರೌಂಡ್ ಇದೆ ಗೊತ್ತಾ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಬರ್ತದೆ ಏನ್ರಿ ಅಷ್ಟೊಂದು ಉದ್ದವಾಗಿರೋಂಥ ಕಲ್ಲು ಇದು ರೈಟ್ ಎಷ್ಟಪ್ಪ ಇದೆ ಅಂತಂದರೆ ಏನ ಸಮ್ವೇರ್ ಅರೌಂಡ್ 25 ಫೀಟ್ ಹೈಟ್ ಅದರ ಈ ಹಾಂ 5 ಜನ ಇಲ್ಲಿ ನೋಡಿರ್ತೀನಿ ಒಬ್ಬ ನಿಂತು ನೋಡಿರ್ತೀನಿ ಫೋಟೋ ಒಬ್ಬ ವ್ಯಕ್ತಿ ಫೋಟೋ ಹಾಕ್ಸ್ ನೋಡಿರ್ತೀನಿ ನೋಡಿ ಅವನೇ ಇರೋದು ಆಲ್ರೆಡಿ ಅವನೇ ಕರೆಕ್ಟಾ ಹಾಂ ಯಾಕೆ ಫಾರಿನ್ ಆಗ್ಬಿಡಿ ನಮ್ಮಂಥರೆಲ್ಲ ಕುಡ್ರ ಅವನೇ ಅದ್ರ ಮೇಲೆ ನಿಂತೇ ಎಷ್ಟು ಚಿಕ್ಕ ಕಾಣಿಸ್ತಾ ನೋಡಿರ್ತೀನಿ ಅಂದರೆ ಹೆಚ್ಚು ಕಮ್ಮಿ ಇಲ್ಲಾಂದ್ರೆ 27 ಅಡಿ ಏನಾಗಿದೆ ಹಾಂ ಅದರಲ್ಲಿ ಡಿಫ್ರೆಂಟ್ ಆಗಿದೆ ನೋಡಿ ಇದರಲ್ಲಿ ಇನ್ನೂ ಕ್ಲಿಯರ್ ಕಾಣಿಸ್ತಾ ನೋಡಿರ್ತೀನಿ ಪಾಪ ಅವ್ನು ಮುಚ್ಚಾಗ್ಬಿಟ್ಟ ನೋಡಿರ್ತೀನಿ ಇದು ಏನೋ ಯಾವುದೋ ಒಂದು ಕಲ್ಲು ಅಷ್ಟೇ ಈ ಥರ ಏನ್ರಿ ಲಕ್ಷಾಂತರ ಕಲ್ಲುಗಳನ್ನ ಏನು ಮಾಡಿದ್ರೆ ಉಪಯೋಗಿಸ್ಬಿಟ್ಟು ಏನು ಮಾಡಿರ್ತಾವೆ ಕಟ್ಟಿ ನೋಡಿ ಗ್ರೂಪ್ ಆಫ್ ಪೀಪಲ್ ಇದ್ಬಿಡ ಅಂತೀವಿ ರಿಜನ್ ಇದ್ರೆ ನೋಡಿದ್ರು ಅದರ ಮೋರ್ ದೆನ್ 120 ಫೀಟ್ ಇದನ್ನ ಏನು ಮಾಡಿದ್ದಾರೆ ಅಂತಂದ್ರೆ ಈ ಥರ ಕಲ್ಲುಗಳನ್ನ ಪದ್ದಲ್ಲಿ ಕ್ವಾರಿಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಇದನ್ನು ಕೆತ್ತಿಬಿಟ್ಟು ಏನು ಮಾಡೋದಿಲ್ಲ ಅಲ್ಲ ತೊಗೊಬಂದ್ರೆ ಹೆಂಗೆ ಕೆತ್ತಿದ್ದಾರೆ ನೋಡಿದ್ದೀನಿ ಕ್ವಾರಿಸಲ್ಲಿ ಏನಂತಾರೆ ಅನ್ಫಿನಿಷ್ಡ್ ಆಗಿರೋಂಥ ಕಲ್ಸ್ಗಳು ಹಂಗೆ ಬಿಟ್ಟು ನೋಡಿದ್ದೀನಿ ನೋಡಿ ಆ ವ್ಯಕ್ತಿಯರ ಹೈಟಿಗೆ ಕಂಪೇರ್ ಮಾಡಿದ್ರೆ ಲೆಂತು ಬ್ರೆತ್ ಎಲ್ಲ ಎಷ್ಟು ನೋಡಿದ್ದೀನಿ ಹೈಟಲ್ಲಿ ಎಷ್ಟು ನೋಡ್ತೀನಿ ಅವರ ಮುಂದೆ ಹೆಂಗವ್ರು ಅಂತೇಳಿ ಸುಮ್ಮನೆ ಒಂದು ಚಿಕ್ಕ ಒಂದು ಬೊಂಬೆ ಥರ ಕಾಣಿಸ್ತಾರೆ ನೋಡ್ರಿ ನೋಡಿ ಇದು ಗಣಿಗಳಲ್ಲಿರೋಂಥ ಕಲ್ಲುಗಳು ಇನ್ನೂ ಇದೆ ಅಲ್ಲಿ ಎಲ್ಲಿ ಇವೆಲ್ಲ ಗಣಿಗಳು ಎಲ್ಲಿರೋದು ಅಂದರೆ ಅಂದರೆ ಮೌಂಟ್ ಸಿನೈ ಪರ್ವತ ಇದೆ ಗೊತ್ತಾ ಆ ಒಂದು ಸ್ಟ್ರೆಚ್ಚಲ್ಲಿರೋಂಥ ಗಣಿಗಳು ನೋಡಿ ಹೇಳ್ತೀನಿ ಅಂದರೆ ನೋಡಿ ಆ ಗಣಿಗಳಿರೋಂಥ ಕಲ್ಲುಗಳು ನೋಡಿರ್ತೀನಿ ಆ ಕಾಲದಲ್ಲಿ ಫಿನಿಷ್ ಮಾಡಿ ಕೆಲವೊಂದೆಲ್ಲ ಎತ್ಕೊಂಡಿರ ಅಂದರೆ ಹಂಗೆ ಮಾಡೋರು ಅಲ್ಲೇ ಅಲ್ಲೇ ಬಿಟ್ಟಿರೋಂಥ ಒಂದು ಕಲ್ಲುಗಳು ನೋಡಿ ಈ ಥರ ಇದನ್ನೇ ಮಾಡಿದ್ರೆ ಇದು ಅಂಡರ್ ನೀತಿಂದ ಆ ಗಣಿಗಳಿಂದ ತೆಗೆದೇ ಮಾಡಿರೋದು ಅದು ಎತ್ತಿರೋದು ಅದು ಹೆಂಗೆ ಅಂತಂದರೆ
ಈ ಕಾಲದವರು ನಮಗೆ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಇದೆ. ಅವ್ನಿಗೆ ಪೇರೆಯಲ್ಲಿ ಕೆಲಸ ಮಾಡ್ತಾರೆ ಅದಕ್ಕೆ ಅಂತಾರೆ, ಅದಕ್ಕೆ ಗ್ಯಾಂಗ್ಸಾ ವೈರ್ಸಾ ಕ್ಲೀನಾಗೆಲ್ಲ ಚಿಸಲ್ ಮಾಡಿ ಕಟ್ ಮಾಡಿ ಕ್ಲೀನಾಗಿ ಎತ್ತೋದಕ್ಕೆ ಒಂದೊಂದು ಎಕ್ವಿಪ್ಮೆಂಟ್ಸ್ ಇದೆ. ಇವೆಲ್ಲ ಸುಮಾರು 4,000 ವರ್ಷದ ಮುಂಚೆ ಕಟ್ಟಿರೋದು, 4,000-5,000 ವರ್ಷದ ಮುಂಚೆ. ಆವಾಗ ಏನಿಲ್ಲ, ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಯಾವುದು ಇಲ್ಲ ನೋಡಿ. ಎಷ್ಟು ಕ್ರ್ಯಾಂಪ್ ಫಿನಿಷಿಂಗ್ ಕೊಟ್ಟು ನೋಡಿದ್ದೀನಿ ಆ ಕಾಲದಲ್ಲಿ, ಎಷ್ಟು ಕ್ಲೀನಾಗಿ ಒಂದು ಕ್ಯೂಬಾಯ್ಡ್ ಥರ ಕ್ಲೀನಾಗಿ ಕಟ್ ಮಾಡ್ಕೊಂಡ್ಬಿಡೋದಂತೆ ನಿಂತರಂತೆ. ಅದರ ಇದು ನೋಡಬೇಕಾದ್ರೆ ಇವಾಗ ಕೂಡ ಒಂದು ಮಾಡರ್ನ್ ಮಾರ್ವಲ್ ಅಂತೆ, ಇಂಜಿನಿಯರಿಂಗ್ ಮಾರ್ವಲ್ ಇದು. ಯಾಕೆಂದರೆ ಆ ಕಾಲದಲ್ಲಿ ಏನೋ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಇಲ್ದಿರ ಹೆಂಗೆ ಕಲ್ಲುಗಳನ್ನ ಅಷ್ಟು ಕ್ಲೀನಾಗಿ ಚಿಸಲ್ ಮಾಡಿ ವಿತೌಟ್ ಎನಿ ಕ್ರ್ಯಾಕ್, ವಿತೌಟ್ ಎನಿ ಏನಂತಾರೆ ಒಂದು ಒಂದು ಏನು ಜಾಯಿಂಟ್ ಇಲ್ದಿರ ಅಷ್ಟು ಕ್ಲೀನಾಗಿ ಹೆಂಗೆ ಎತ್ತಿದ್ರು ಅಷ್ಟೊಂದು ದೊಡ್ಡ ದೊಡ್ಡ ಬ್ಲಾಕ್ಸ್ಗಳು ಅಂತ. ಇವಾಗ ಕೂಡ ಏನಾಗಿದೆ ಒಂದು ಸರ್ಪ್ರೈಸ್, ಯಾಕಂದರೆ ದೊಡ್ಡ ದೊಡ್ಡ ಕ್ವಾರಿಗಳಲ್ಲಿ ಒಂದು ದೊಡ್ಡ ದೊಡ್ಡ ಕಲ್ಲು ಎತ್ತಾರೆ ಅಂದರೆ ಕೂಡ ಅದು ಕ್ರ್ಯಾಕ್ ಜಾಯಿಂಟ್ಗಳೇ ಅಂತದೆ ಸಿಗ್ತಾರೆ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಎಲ್ಲ. ಇವಾಗ ನೋಡಿ ಆ ಕಾಲದಲ್ಲಿ ಏನೂ ಇಲ್ದ್ರೆ ಏನು ಮಾಡೋದೆ ಅಷ್ಟು ಪ್ರಿಸೈಸ್ ಆಗಿ ಎತ್ತಾರೆ ನೋಡಿ. ಇಲ್ಲೊಂದು ಕಲ್ಲು ನೋಡ್ಬೋದು ನೀವು ನೋಡಿ, ಇನ್ನೂ ಅಲ್ಲೇ ಇದೆ ನೋಡಿ. ಗ್ರಾನೈಟ್ ಕ್ವೇರಿ ಆ ಕಲ್ಲಲ್ಲಿ ಯೂಸ್ ಮಾಡಿರೋದು, ಹೆಂಗೆ ಕಟ್ ಮಾಡೋಣ ನೋಡ್ರಿ ಅಂತೀನಿ. ಅದರ ನೋಡಿ ಹೆಂಗೆ ಕ್ಲೀನಾಗಿ ಒಂದು ಬ್ಲೇಡಲ್ಲಿ ತೊಗೊಂಡು ಆ ಕಡೆಗೆ ಕುಯ್ದಂಗೆ ಅದರ ವ್ಯವಸ್ಥೆ ಮಾಡಿದ್ರೆ ಇವಾಗ ಫ್ರಂಟಲ್ಲಿ ಬ್ಯಾಕಲ್ಲಿ ಕುಯ್ಬೋದು, ಅದರ ಹಿಂಗೆ ಕುಯ್ಬೋದು ಎಲ್ಲ ಕಡೆ. ಆದರೆ ಡೆಪ್ತ್ ಬಾಟಮಲ್ಲಿ ಹೆಂಗೆ ಕುಯ್ದೀರಾ ಅದರ ಬಾಟಮ್ನ ಕುಯ್ಯೋಕ್ಕೆ ಸಾಧ್ಯನೇ ಇಲ್ಲ. ಆ ಕಾಲದಲ್ಲಿ ಬಾಟಮ್ನಲ್ಲಿ ಏನು ಮಾಡೋ ಗೊತ್ತಾ, ಕಟ್ ಮಾಡೋರು ಬಾಟಮ್ನ ಹೆಂಗೆ ಕಟ್ ಮಾಡೋರೆ ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಒಂದು ಕೇಕ್ ಎತ್ತಲ್ವ ಕ್ಲೀನಾಗೆ, ಆ ಥರ ಮಾಡೋರು ಪೀಸ್ನ ಎತ್ತವ್ರೆ. ಅದರ ಇದೆಲ್ಲ ಹೆಂಗೆ ಮಾಡೋದು ಅಂತಂದ್ಬಿಟ್ಟು ಇವತ್ತು ಕೂಡ ಸೈಂಟಿಸ್ಟ್ ಏನು ಮಾಡ್ತಾರೆ ಗೊತ್ತಾ, ಅಷ್ಟೊಂದು ಏನಂತಾರೆ ಆಶ್ಚರ್ಯವಾಗಿ ನೋಡ್ತಾರೆ, ಹೆಂಗಪ್ಪ ಇದು ಮಾಡಿದ್ರು ಆ ಕಾಲದಲ್ಲಿ ಅಂತ ನೋಡಿರ್ತೀನಿ. ಈ ಕಲ್ಲು ನೋಡ್ಬೋದು ನೋಡಿರ್ತೀನಿ ನೋಡಿ, ಆ ಮನುಷ್ಯನಿರೋ ಹೈಟಿಗೆ ಹೆಂಗೆ ಕುಣಿಸ ನೋಡಿರ್ತೀನಿ ನೋಡಿ, ನೋಡ್ಬೋದು ನೋಡಿ. ಈ ಥರ ಒಂದು ಬ್ಲಾಕ್ ಮೇಲೆ ಒಂದು ಬ್ಲಾಕ್ ಏನು ಮಾಡಿರೋದು, ಇಷ್ಟು ದೊಡ್ಡ ದೊಡ್ಡದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದ್ರ ಮೇಲೆ ನೋಡಿ ಕುಡಿಸಿರೋದು. ಆ ಥರ ಎಷ್ಟೋ ಏನ್ರಿ 760 ಅಡಿವರೆಗೆ ಮಾಡೋರೆ ಅದನ್ನು, ಅಷ್ಟು ದೊಡ್ಡ ದೊಡ್ಡ ಬ್ಲಾಕ್ಗಳನ್ನ ಏನು ಮಾಡೋರೆ ಕಟ್ಟವ್ರೆ. ಆಮೇಲೆ ಈ ಒಂದು ಬ್ಲಾಕ್ ನೋಡಿ, ಇವೆಲ್ಲ ಗ್ರಾನೈಟ್ ಬ್ಲಾಕ್ಸ್ ಪಕ್ಕದಲ್ಲಿ ಜೋಡಿಸಿರೋದು. ಇದು ಒಂದು ಒಂದಕ್ಕೆ ಜೋಡಿಸ್ಬೇಕಾದ್ರೆ ಸೆಂಟ್ರಲ್ ಏನಾರು ಸಿಮೆಂಟ್ ಏನು ಹಾಕೋರ ಅಂತಂದರೆ ಏನು ಸಿಮೆಂಟ್ ಯೂಸ್ ಮಾಡಿಲ್ಲ, ಯಾವುದೇ ರೀತಿ ಒಂದೇನಂತ ಪೇಸ್ಟ್ಗಳು ಯೂಸ್ ಮಾಡಿಲ್ಲ. ಆದರೂ ಕೂಡ ಎಷ್ಟು ಪ್ರಿಸೈಸಾಗಿ ಒಂದು ಕೂತಿದೆ ಅಂತಂದರೆ, ಒಂದು ಶಾರ್ಪ್ ಆಗಿರೋ ತಳ್ಳಿಗಿರೋಂಥ ಬ್ಲೇಡ್ ತೊಗೊಂಡಾಗಿ ಎರಡು ಕಲ್ಗಳ ನಡುವೆ ಕೂಡ ನಾವೇನು ಮಾಡೋಕ್ಕಾಗಲ್ಲ, ಒಂದು ಪಿಯರ್ಸ್ ಮಾಡಿ ಪಾಸ್ ಮಾಡೋಕ್ಕಾಗಲ್ಲ. ಅಷ್ಟೊಂದು ಪ್ರಿಸೈಸಾಗಿ ಏನು ಮಾಡಿದ್ರೆ ಪಾಲಿಶ್ ಮಾಡಿ ಕ್ಲೀನಾಗಿ ಕಟ್ ಮಾಡಿ ಮಾಡೋದಂತ ಜಾಯಿಂಟ್ಗೆ ಅಂತ ಕುಣಿಸೋರಂತಂದ್ರೆ. ಆಮೇಲೆ ಏನು ಪೇ ಏನಂತೆ, ಯಾವುದು ಇದೇನು ಹಾಕಿಲ್ಲ, ಅವರು ಗ್ಲೂ ಆಗಲಿ ಅಥವಾ ಸಿಮೆಂಟ್ ಆಗಲಿ ಯಾವುದು ಏನು ಮಾಡೋಕ್ಕೋಗಿಲ್ಲ, ಯೂಸ್ ಮಾಡೋಕ್ಕೋಗಿಲ್ಲ. ಇದೆಲ್ಲ ಕಲ್ಲುಗಳು ಎಲ್ಲಿಂದ ಎತ್ಕೊಂಡಿದ್ದಾರೆ ಅಂತಂದರೆ, ಹೆಚ್ಚು ಕಮ್ಮಿ ಇಲ್ಲಿ ಮೌಂಟ್ ಸಿನಾಯ್ ಹತ್ರ ಇರೋಂಥ ಒಂದು ಬೆಲ್ಟ್ ನೋಡಿ. ಈ ಒಂದು ಜಾಗದಲ್ಲಿ ಏನಾಗಿರೋದು ಮೋಸೆ, ಆ ಒಂದು ಧರ್ಮಶಾಸ್ತ್ರ ಮಾಡಿದ್ರೆ ಪಡ್ಕೊಂಡಿದ್ದಾರ. ಸೊ ಇಷ್ಟೊಂದು ದೂರದಲ್ಲಿರೋಂಥ ಈ ಒಂದು ಅರಣ್ಯದಿಂದ ಈ ಜನಗಳು ಹಿಂಗೆ ಸಾಗಾಣಿಕೆ ಮಾಡಿದ್ರು. ಯಾಕಂದರೆ ಮೋಸ ಏನು ಮಾಡ್ತಾನೆ, ಆ ಅರಣ್ಯನ ಕ್ರಾಸ್ ಮಾಡ್ಕೊಂಡು ಹೋಗೋದೆ ಭಯಂಕರ ಕಷ್ಟಪಟ್ಟು ಹೋಗ್ತಾರೆ. ಇಸ್ರೇಲ್ ಜನಗಳು ಅಷ್ಟೇ ಅಂದ್ರೆ 40 ವರ್ಷ ಏನು ಹೋಗ್ಬೇಕಾದ್ರೆ ಅವಾಗ ಅವಾಗ ಗೋಳ ಆಡ್ಕೊಂಡು ಏನು ಮಾಡ್ತಾರೆ, ದೇವತೆ ಜಗಳ ಆಡ್ಕೊಂಡು ನೀರಿಲ್ಲ ಊಟ ಇಲ್ಲ ಅಂತ ಏನ್ಬಿಡ್ತಾರೆ, ಕಷ್ಟಪಟ್ಟು ಹೋಗಿರೋ ಜನಗಳು. ಆ ಕಾಲದಲ್ಲಿ ಇಷ್ಟು ದೂರದಿಂದ ಈ ಕಲ್ಗಳನ್ನ ಕಿತ್ಕೊಂಡು ಯಾವ ರೀತಿ ಸಾಗಾಣಿಕೆ ಮಾಡಿದ್ರು ಅಂದ್ರೆ, ಅದಕ್ಕೆ ಹೇಳ್ತಾರೆ ಕೆಲವೊಂದ್ಸರಿ ಏನು ಹೇಳ್ತಾರೆ, ಒಂದು ಸಜೆಸ್ಟಿವ್ ಆಗಿ ಏನು ಹೇಳ್ತಾರೆ ಅಂದರೆ ಮೋಸ್ಟ್ಲಿ ಈ ಥರ ಏನು ಮಾಡಿರ್ಬೋದು, ಒಂದು ರ್ಯಾಂಪ್ ಕಟ್ಬಿಟ್ಟು ಆ ರ್ಯಾಂಪ್ ಮುಖಾಂತರ ಏನು ಮಾಡಬೇಕು, ಒಂದು ಮೇಲೆ ಹೋಗೋದಕ್ಕೆ ಮಾಡಿರ್ಬೋದಿರು ಒಂದು ವ್ಯವಸ್ಥೆ ಮಾಡಿರ್ಬೋದು ಅಂತ ಏನಂತ ಒಂದು ಜಸ್ಟ್ ಒಂದು ಸಜೆಷನ್ ಅದರ. ಅದು ಆ ಪಿರಮಿಡ್ ಇತ್ತು ಅಂದರೆ ಆ ಪಿರಮಿಡ್ ಸುತ್ತಲೂ ಏನು ಮಾಡಿರ್ಬೋದು, ಆ ಥರ ಒಂದು ಒಂದು ಪ್ಲಾಟ್ಫಾರ್ಮ್ ಥರ ಕಟ್ಬಿಟ್ಟು ಆ ಪ್ಲಾಟ್ಫಾರ್ಮ್ನಲ್ಲಿ ಏನು ಮಾಡಬೇಕು, ಮೋಸ್ಟ್ಲಿ ಈ ಥರ ರ್ಯಾಂಪ್ ಕಲ್ ಥರ ಕಟ್ಕೊಂಡು ಹೇಳ್ಕೊಂಡು ಮಾಡ್ಬೋದು ಪಿರಮಿಡ್ನ ಕಟ್ಟಿರ್ಬೋದು ಅಂತ ಒಂದು ಸಜೆಷನ್ ಅದರ. ಆದರೆ ಇದೇನಿಲ್ಲ, ಒಂದು ಅಥೆಂಟಿಕ್ ಆಗಿರುತ್ತೆ ರೆಕಾರ್ಡ್ ಏನಿಲ್ಲ ಯಾವುದು ಇಲ್ಲ ಅಲ್ವರ. ಆಮೇಲೆ ಈ ಒಂದು ಪಿರಮಿಡಲ್ಲಿ ಆ್ಯಕ್ಚುಲಿ ಫಸ್ಟ್ ಹೆಂಗಿತ್ತು ಅಂದರೆ, ಮೇಲೆ ಉಂಟು ಫುಲ್ ಈ ಥರ ಒಂದು ಸ್ಲ್ಯಾಂಟ್ ಆಗಿರೋಂಥ ಕೇಸಿಂಗ್ ಸ್ಟೋನ್ ಏನಾಗ್ತಂತೆ, ಅದು ಕವರ್ ಆಗಿರ್ತಂತೆ. ಯಾವ ಥರ ಅಂದರೆ ಕೇಸಿಂಗ್ ಸ್ಟೋನ್ ಈ ಥರ ಫುಲ್ ಕೇಸಿಂಗ್ ಸ್ಟೋನಿಂದ ಕವರ್ ಆಗಿತ್ತು. ಆಮೇಲೆ ಎಷ್ಟು ಕೇಸಿಂಗ್ ಸ್ಟೋನ್ ಇತ್ತು ಅಂತ ನೋಡಿದ್ರೆ 1,44,000 ಕಲ್ಗಳೇನಾಯ್ತದೆ ಕ್ಲೀನಾಗಿ ಕೇಸಿಂಗ್ ಸ್ಟೋನಿಂದ ಕ್ಲೋಸ್ ಆಗಿತ್ತಂತೆ. ಸೊ ಪಿರಮಿಡ್ ನೋಡಬೇಕಂದ್ರೆ ಒರಿಜಿನಲ್ ಆಗಿ ಈ ಥರ ಇತ್ತಂತೆ ನೋಡಿ. ಅಲ್ಲಿ ಪಕ್ಕದಲ್ಲಿ ಇಮೇಜ್ ಗೊತ್ತಾ, ಚಿಕ್ಕ ಬಾಕ್ಸಲ್ಲಿ ಆ ಥರ ಆ ಪಿರಮಿಡ್ ಕಲ್ಗಳೇನಿದೆಯೋ ಅದ್ರ ಮೇಲೆ ವೈಟ್ ಆಗಿರೋಂಥ ಫುಲ್ ಲೈಮ್ ಸ್ಟೋನ್ ಆ ಥರ ಇದರಲ್ಲಿ ಫುಲ್ ಕವರ್ ಮಾಡಿದಂತೆ ನೋಡಿ. ಈ ಥರ ಒರಿಜಿನಲ್ ಪಿರಮಿಡ್ ಇದು ಈ ಕಲರು ಅಂದರೆ ವೈಟ್ ಲೈಮ್ ಸ್ಟೋನ್ ನಮ್ಮ ತಾಜ್ ಮಹಲ್ ಇದೆ ಗೊತ್ತಾ ಆ ಥರ. ಅದರ ಇದು ಹೆಂಗಿರ್ತಾ ಇತ್ತು ಅಂದರೆ, ಈಜಿಪ್ಟಲ್ಲಿ ಇರೋಂಥ ಪಿರಮಿಡ್ಡು ಇಸ್ರೇಲಲ್ಲಿ ಕೂತ್ಕೊಂಡ್ರು ಸರಿ ಕಣ್ಣು ಕಾಣಿಸ್ತಾ ಇದ್ದಂತೆ ಅದರ. ಅದು ಹೆಂಗೆ ಅಂದರೆ, ಈ ವೈಟ್ ಲೈಮ್ ಸ್ಟೋನ್ ಮೇಲೆ ಸೂರ್ಯನ ಬೆಳಕು ಬಿದ್ದ ತಕ್ಷಣ ಮಿಣ ತಿನ್ನಾಗಂತೆ ಒಂದು ಒಳ್ಳೆ ವಜ್ರ ಥರ ಹೊಳಿತಾ ಇದ್ದಂತೆ. ಅದಕ್ಕೆ ಅದು ಹೆಸರೇ ಏನಂತ ಕರಿತಾರೆ ಆ ಕಲ್ಲಂದರೆ ಏನಂತಂದರೆ, ಲೈಕ್ ಜಿವಲ್ ಡೆಸರ್ಟ್ ಜಿವಲ್ ಅಂತ ಏನ್ಮಾಡೋದಂತೆ ಅದಕ್ಕೆ ಅದು ಕರಿಯೋರಂತೆ ಅಂದ್ರೆ. ಯಾಕಂದರೆ ಹಳೆ ಕಾಲದಲ್ಲಿ ಈಜಿಪ್ಟ್ ಹೆಂಗೆ ಅಂತ ಎಲ್ಲಿದೆ ಅಂತ ಕಂಡಿಬೇಕಂದ್ರೆ, ದೂರದಲ್ಲಿ ಪ್ರಕಾಶವಾಗಿ ಏನೋ ಬೆಳಕು ಕಾಣಿಸ್ತಾ ಇತ್ತು ಅಂದರೆ ಮಣಮಣ ಅಂತ ಹೊಳಿತಾ ಇತ್ತಂದರೆ ಓ ಆ ಡೈರೆಕ್ಷನ್ ಅಂತ ಈಜಿಪ್ಟ್ ಇದೇನು ಕಂಡಿಡೋದಕ್ಕೆ ಒಂದು ಲ್ಯಾಂಡ್ ಮಾರ್ಕ್ ಥರ ಮಾಡಿರುತ್ತೆ ಆ ಕಾಲದಲ್ಲಿ ಯೂಸ್ ಮಾಡುತ್ತೆ. ಅದಕ್ಕೆ ಮಾಡ್ಬೇಕಾದ್ರೆ ಅದಕ್ಕೆ ಏನಂತ ಹೆಸರು ಅಂದರೆ ಇಕೆತ್ ಅಂತ ಏನು ಮಾಡ್ತಾರೆ ಯೂಸ್ ಮಾಡ್ತಾರೆ. ಅದು ಇಕೆತ್ ಅಂದರೆ ಏನು ಅಂತಂದರೆ ಗ್ಲೋರಿಯಸ್ ಲೈಟ್,
ಒಂಥರ ವಿಚಿತ್ರವಾಗಿರುವಂಥ ಅವರು ಪ್ರಕಾಶವಾಗಿರುತ್ತೆ ಬೆಳಕು ಅಂತ ಬಿಟ್ಟಿದ್ದಾರೆ ಹಳೆ ಕಾಲದಲ್ಲಿ ಒಂದು ಹೆಸರು. ಆಮೇಲೆ ಇನ್ನೊಂದು ಏನು ಸ್ಪೆಷಲ್ ಅಂದರೆ ಹಳೆ ಕಾಲದಲ್ಲಿ ಈ ಮೇಡೆ ಕೇಪಿಂಗ್ ಸ್ಟೋನ್ ಇದೆ ಹೊಣಿತೀನಿ ಮೇಡೆ ಟೋಪಿ ಥರ ಮೇಡೆ ಟಾಪಲ್ಲಿ ಇರೋಂಥ ಕಲ್ಲ ಇದು ದಿಸ್ ವಾಸ್ ಮೇಡ್ ಆಫ್ ಅ ಪ್ಯೂರ್ ಗೋಲ್ಡ್ ಅಂತೆ. ಪ್ಯೂರ್ ಗೋಲ್ಡ್ ಇಂದ ಮಾಡಿಬಿಟ್ಟು ಕ್ಲೀನ್ ಆಗಿ ಮಾಡಿದ್ರಿಂದ ಅದನ್ನು ಮುಚ್ಚಿಬಿಟ್ಟಿದ್ರಂತೆ ಅದರ. ಇವಾಗ ಪಿರಮಿಡ್ಗೆ ಹೋದರೆ ಯಾರು ಹೋಗಿದ್ರೆ ಇಸ್ರೇಲ್ಗೆ, ಇಸ್ರೇಲ್ಗೆ ಯಾರು ಹೋಗಿಲ್ಲಲ್ಲ, ಇಸ್ರೇಲ್ಗೆ ಹೋದರೆ ನೀವು ನೋಡ್ಬೋದು. ಇವಾಗ ಈ ಪಿರಮಿಡ್ ಮೇಲೆ ಈ ಯಾವುದೇ ರೀತಿ ಲೈಮ್ ಸ್ಟೋನ್ ಏನಾಗಿಲ್ಲ, ಇಲ್ಲ ಯಾವುದೋ ಒಂದು ಎರಡು ಮೂರು ಜಾಗದಲ್ಲಿ ಇರ್ಬೋದು ಅಷ್ಟೇ ಹೊರತು ಫುಲ್ ಏನ್ಬಿಟ್ರಲ್ಲ ಕಲ್ಲಗಳ ಎತ್ಬಿಟ್ಟಾರೆ. ಯಾರಪ್ಪ ಎತ್ಕೊಂಡೋದ್ರು ಅಂತಂದರೆ ಆ ಕಾಲದಲ್ಲಿ ಅಂತ ಮುಸ್ಲಿಂ ಕ್ಯಾಲಿಫೇಟ್ಗಳು ಅಲ್ಲ ಖಲೀಫ್ಗಳು ಏನು ಮಾಡೋದು ಅಂದರೆ ಇದನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಏನು ಕಟ್ಬಿಟ್ಟಿದ್ದಾರೆ ಅಂತಂದರೆ ಇವತ್ತಿನ ಅಂತ ಮೆಕ್ಕ ಮದಿನ ಏನು ಮಾಡೋದೆ ಅದಲ್ಲೇ ಕಟ್ಟಿದ್ರು ಆ ಕಲ್ಗಳಿಂದನೇ ಮಾಡೋದು. ಆ ಇದಂತ ಲೈಮ್ ಸ್ಟೋನಿಂದ ಏನು ಮಾಡೋದು ಮೆಕ್ಕ ಮದಿನ ಮಾಡಿದ್ರು ಕಟ್ಕೊಂಬಿಟ್ಟು. ಅದು ನೋಡ್ಬೇಕಾದ್ರೆ ಎಷ್ಟು ದೊಡ್ಡದು ಈ ಪಿರಮಿಡ್ಡು ಅಂತಂದರೆ ಚಂದ್ರಮಂಡಲದಿಂದ ಕಾಣಿಸೋಂಥ ಒಂದೇ ಒಂದು ಹ್ಯೂಮನ್ ಸ್ಟ್ರಕ್ಚರ್ ಯಾವುದು ಅಂತಂದರೆ ಗ್ರೇಟ್ ಪಿರಮಿಡ್ ಆಫ್ ಗಿಜಾ. ಇವನ್ ಏನಂತಾರೆ ಮೂರಿಂದ ಕೂಡ ಏನು ಮಾಡ್ಬೋದಂತೆ ಕ್ಲೀನಾಗೆ ನಾನು ನೋಡ್ಬೋದಂತೆ ನೋಡಿ ಇದು ಮೂರಿಂದ ತೆಗೆದಿರೋ ಫೋಟೋ ಅದರ ಮೂರಿಂದ ಕೂಡ ನೋಡೋದು ಏನಂತ ನಮಗೆ ಅಲ್ಲಿ ಪಿರಮಿಡ್ಡು ಕ್ಲೀನಾಗಿ ಕಾಣಿಸ್ತದೆ. ಅದಕ್ಕೆ ಈ ಒಂದು ಪಿರಮಿಡಲ್ಲಿ ಎಷ್ಟಪ್ಪ ಕಲ್ಲಿದೆ ಅಂತ ನೋಡಿದ್ರೆ ಅಲ್ಲಿರೋಂಥ ಕಲ್ಲುಗಳೆಲ್ಲ ತೊಗೊಂಡು ಏನ್ರಿ ಭೂಮಿ ಸುತ್ತಲೂ ಏನ್ರಿ 2 ಅಡಿ ಎತ್ತರವಾಗಿರೋಂಥ ಒಂದು ಗೋಡೆ ಏನು ಮಾಡ್ಬೋದಂತೆ ನಾವು ಕಟ್ಬೋದಂತೆ. ಅಷ್ಟೋ ಒಂದು ಕಲ್ಲಿನಾಗಿರುತ್ತೆ ಕಲ್ಲಿ ಪಿರಮಿಡ್ ಫುಲ್ ಇಡೀ ಭೂಮಿ ಸುತ್ತಲೂ ಫುಲ್ ರೌಂಡಾಗಿ 2 ಫೀಟ್ ಹೈಟ್ ಅಲ್ಲೇ ಅಂತ ಒಂದು ಕಲ್ಲ ಒಂದು ಗೋಡನೆ ಕಟ್ಬೋದು ಕಾಂಪೌಂಡ್ ಕಟ್ಬೋದಂತೆ ಅಷ್ಟೊಂದು ಕಲ್ಲೇ ಮಾಡೋಂತೆ ಯೂಸ್ ಮಾಡಿರ್ತಾರ. ಸರಿ ಈ ಪಿರಮಿಡ್ ಆಫ್ ಇದು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದರೆ ಇದನ್ನು ಡಿಸ್ಟ್ರಾಯ್ ಮಾಡೋಕ್ಕೆ ಈಜಿಪ್ಟ್ ಗೌರ್ಮೆಂಟ್ ಅಂತ ಕೂಡ ಸಫಿಷಿಯಂಟ್ ಆಗಿ ಏನಿಲ್ವಂತೆ ಫಂಡ್ಸ್ ಇಲ್ವಂತೆ ಅಷ್ಟೊಂದು ಏನಾಗಿದೆ ಅಂತೆ ಸ್ಟ್ರಾಂಗ್ ಆಗಿ ಏನು ಮಾಡೋರೆ ಅದನ್ನು ಕಟ್ಟೋರೆ ಅಂದ್ರೆ. ಆಮೇಲೆ ಈ ಪಿರಮಿಡ್ ಇದರಲ್ಲಿ ನೋಡ್ಬೇಕಾದ್ರೆ ನೋಡಿ ಅದೇ ಪಿರಮಿಡ್ ಆ ಪಿರಮಿಡಲ್ಲಿ ಏನಿದೆ ಅಂತಂದರೆ ಅನೇಕ ಒಂದು ಮ್ಯಾಥಮೆಟಿಕಲ್ ಜಾಗ್ರಫಿಕಲ್ ಸೈಂಟಿಫಿಕ್ ಅದರ ಕ್ಯಾಲ್ಕುಲೇಷನ್ಸ್ ಉಪಯೋಗಿಸ್ಕೊಂಡು ಏನಂದರೆ ಈ ಪಿರಮಿಡ್ನ ಕೊಟ್ಟಾರೆ. ಏನಪ್ಪ ಅದು ಅಂತ ನೋಡಿದ್ರೆ ಜಾಗ್ರಫಿಕಲ್ ಮಾರ್ವಲ್ ಜಾಗ್ರಫಿಕಲ್ ಏನಂತಾರೆ ಒಂದು ಇದು ಮಿಸ್ಟ್ರಿ ಏನಂತಂದರೆ ಈ ಪಿರಮಿಡ್ ಆಫ್ ಗಿಜಾನ ಭೂಮಿ ಸೆಂಟ್ರಿಗೆ ಮಾಡೋರೆ ಕ್ಲೀನಾಗೆ ಕಟ್ಟೋರೆ. ಏನಪ್ಪ ಭೂಮಿ ಸೆಂಟ್ರಿಗೆ ಅಂತಂದರೆ ಈ ಭೂಮಿನ ಈ ವರ್ಲ್ಡ್ನ ಮ್ಯಾಪ್ನ ಈ ಲ್ಯಾಂಡ್ ಸರ್ಫೇಸ್ ಮೇಲೆ ಫ್ಲ್ಯಾಟ್ ಆಗಿ ಇದು ಮಾಡಿಬಿಟ್ಟ ಅಂತಂದರೆ ಏನಂತಂದರೆ ಭೂಮಿನ ಕ್ಲೀನ್ ನಾಲ್ಕು ಭಾಗವಾಗಿ ಡಿವೈಡ್ ಮಾಡೋದು ನೋಡಿ. ಇದು ವರ್ಲ್ಡ್ ಮ್ಯಾಪ್ ಆಸ್ ಅ ಫ್ಲ್ಯಾಟ್ ಆನ್ ಅದರ ಫ್ಲ್ಯಾಟ್ ಸರ್ಫೇಸ್ನ ಇಟ್ಟರೆ ಅಂತ ಭೂಮಿ ಫ್ಲ್ಯಾಟ್ ಆಗಿಲ್ಲ ಹಿಂಗೆ ಇರೋದು ಆದರೆ ಅದನ್ನು ಫ್ಲ್ಯಾಟ್ ಆಗಿ ಮಾಡಿ ಇಟ್ಟರೆ ಇದೇ ಥರ ಇಮೇಜ್ ಬರೋದು ಅಂದ್ರೆ ಇದನ್ನ ಭೂ ಕರೆಕ್ಟಾಗಿ ನಾಲ್ಕು ಭಾಗಕ್ಕೆ ನಾವು ಡಿವೈಡ್ ಮಾಡಿಬಿಟ್ಟಂತೆ ಈ ಪಿರಮಿಡ್ ಎಲ್ಲಿ ಬರ್ತಾನೆ ಎಕ್ಸಾಕ್ಟ್ ಸೆಂಟರ್ ಬರ್ತಾನಂತೆ. ಅಂದರೆ ಇದನ್ನ ಕಟ್ಟಿರ್ಬೇಕಾದ್ರೆ ಹೆಂಗೆ ಕಟ್ಟೋದು ಅಂತಂದರೆ ಎಕ್ಸಾಕ್ಟ್ ಸೆಂಟರ್ ಆಫ್ ದ ಹೋಲ್ ಹರ್ತ್ ಅಂತೆ. ಅದೇನಂದರೆ ಏನಂದರೆ ಈ ಒಂದು ಈಸ್ಟಲ್ಲಿರೋಂಥ ಒಂದು ಪೋರ್ಷನ್ಗು ವೆಸ್ಟಲ್ಲಿರೋಂಥ ಪೋರ್ಷನ್ ಏನಾಗಿದೆ ಕ್ಲೀನಾಗಿ ಈಕ್ವಲ್ ಆಗಿರೋಂಥ ಒಂದು ಪಾರ್ಟ್ ಅಂದರೆ ಅರ್ತ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಈ 4 ಈಕ್ವಲ್ ಎಮಿಸ್ಫಿಯರ್ಸ್ ಅಂತೆ. ಏನಂದರೆ ಅದಕ್ಕೆ ಅದಕ್ಕೆ ಹೆಸರು ಏನಂತಂದರೆ ಮಿಡಲ್ ಈಸ್ಟ್ ನಾನು ಕೇಳಿದ್ದೀರಾ ಮಿಡಲ್ ಈಸ್ಟ್ ಅಂತ ಹೇಳ್ತಲ್ಲ ಮಿಡಲ್ ಈಸ್ಟ್ ಅಂತ ಏನಕ್ಕೆ ಹೆಸರು ಕರೆಯೋದು ಅಂದರೆ ಆ ಪಿರಮಿಡ್ಡು ಆ ಬೆಲ್ಟಿಗೆ ಏನು ಮಾಡ್ತಾರೆ ಅದನ್ನ ಅದ್ರ ಹೆಸರು. ಯಾಕಂದರೆ ಈ ಪಿರಮಿಡ್ ನಿಲ್ಕೊಟ್ಟರೆ ಭೂಮಿಗೆ ಎಕ್ಸಾಕ್ಟ್ ಸೆಂಟ್ರಿಗೆ ಮಾಡೋರೆ ಅದನ್ನು ಕಟ್ಟೋರೆ ಅದರ ಅದೇ ಹೇಳಿದ್ದೀನಿ ನಾವು ಈ ಭೂಮಿಗೆ ನಾವು ಈ ಪೋಲ್ಗಳಿದೆ ಕೇಳಿದಿರಿ ನಾರ್ತ್ ಪೋಲ್ ಸೌತ್ ಪೋಲ್ ಅಂತ ಕೇಳಿದಿರಾ ನೋಡಿ ಭೂಮಿಗೆ ಏನಂತಂದರೆ ಉತ್ತರ ದಿಕ್ಕಿಗೆ ಹೋದರೆ ಇಂಥ ಒಂದು ಪೋಲ್ ಇದೆ ಅದಕ್ಕೇನು ಹೆಸರು ನಾರ್ತ್ ಪೋಲು ಇನ್ನೊಂದು ಸೌತ್ ಪೋಲ್ ಅಂತಂದ್ರೆ ಈ ನಾರ್ತ್ ಪೋಲು ಸೌತ್ ಪೋಲು ಕರೆಕ್ಟಾಗಿ ಮಾಡ್ತಾ ನೋಡಿದ್ದೀನಿ ಅದು ಪಾಸ್ ಹಾಕ್ಕೊಂಡಿದ್ದೀನಿ ಅಲ್ಲ. ಈ ನಾರ್ತ್ ಪೋಲು ಸೌತ್ ಪೋಲು ಹೆಂಗೆ ಕಟ್ಟಿದ್ದಾರೆ ಅಂತಂದರೆ ನೋಡಿ ಇದು ಭೂಮಿ ಹಿಂಗೆ ಗ್ಲೋಬ್ ಇದೆ ಅಂತಂದರೆ ಅದು ಎಕ್ಸಾಕ್ಟ್ ಸೆಂಟ್ರಿಗೆ ಹಿಂಗಿಲ್ಲ ನಮ್ಮ ನಾರ್ತ್ ಪೋಲ್ ಸೌತ್ ಪೋಲ್ ಹಿಂಗೆ ಇದೆಯಾ ಅಂತಂದರೆ ಇಲ್ಲ. ನಾವು ಇದನ್ನ ಹೆಂಗೆ ಕಂಡುಹಿಡಿಬೋದು ಅಂತಂದರೆ ಒಂದು ಮೆರೈನ್ ಕಾಂಪೋಸ್ ಇಟ್ಕೊಂಬಿಟ್ಟಂದರೆ ಈ ಮೆರೈನ್ ಕಾಂಪೋಸ್ನ ನಾವು ಶೇಡ್ ಮಾಡಿ ಬಿಟ್ಟಾದರೆ ಕರೆಕ್ಟಾಗಿ ಎಲ್ಲಿ ಬಂದು ನಿಂತ್ಕೊತಾರೆ ನಾರ್ತು ಸೌತ್ಗೆ ಕರೆಕ್ಟಾಗಿ ನಿಂತ್ಕೊತಾರೆ ಅದರ. ಸೊ ಈ ರೀತಿ ನೋಡಬೇಕ್ರೆ ಈ ಒಂದು ಇದೇ ಭೂಮಿಗಿರಂಥ ಎಕ್ಸಾಕ್ಟ್ ನಾರ್ತ್ ಇದೇ ಭೂಮಿಗಿರಂಥ ಎಕ್ಸಾಕ್ಟ್ ಸೌತ್ ಅದರ ನೋಡಿ ಇದು ಮೆರೈನ್ ಕಾಂಪಸ್ಸು ಇದು ಮೆರೈನ್ ಕಾಂಪಸ್ ಇದ್ರೆ ಕರೆಕ್ಟಾಗಿ ಇರ್ತಾರೆ ಎಕ್ಸಾಕ್ಟ್ ನಾರ್ತ್ಗೆ ಬಂದು ಕೂತ್ಕೊಂತಲ್ವರ. ಈ ಗ್ರೇಟ್ ಪಿರಮಿಡ್ ಆಫ್ ಗಿಜಾನ ಹೆಂಗೆ ಕಟ್ಟಿದ್ದಾರೆ ಅಂತಂದರೆ ನೋಡ್ರಿ ಇದು ನಾವು ನೋಡೋಂಥದ್ದು ಏನಂತಂದರೆ ಇದು ಇರೋಂಥ ಒಂದು ಈ ಪಿರಮಿಡ್ಗಿರೋಂಥ ಇವಾಗಿರೋಂಥ ನಾರ್ತ್ ಮತ್ತು ಸೌತ್ ಇದನ್ನು ಹೆಂಗೆ ಕಟ್ಟಿದ್ದಾರೆ ಅಂತಂದರೆ ಈ ಮೆರೈನ್ ಕಾಂಪೋಸ್ ಕರೆಕ್ಟಾಗಿ ಇಟ್ಟರೆ ಅಂದರೆ ಎಕ್ಸಾಕ್ಟ್ ಭೂಮಿಗಿರೋಂಥ ನಾರ್ತ್ ಸೌತ್ ಕರೆಕ್ಟಾಗಿ ಏನಂತಂತೆ ಈ ನಾರ್ತ್ ಪೋಲ್ ಸೌತ್ ಪೋಲ್ ಇದೆಲ್ಲ ಕರೆಕ್ಟಾಗಿ ಆ ಒಂದು ಮೀಡಿಯನ್ನ ಕ್ಲೀನ್ ಆಗಿರ್ತದೆ ಅದಲ್ಲೇ ಅದ್ರಲ್ಲಿ ಪಾಸ್ ಆಗ್ತಂದರೆ ಕರೆಕ್ಟಾಗಿ ಭೂಮಿಗೆ ಸೆಂಟ್ರಿಗೆ ಮಾಡೋರೆ ಅದು ಕಟ್ಟವ್ರೆ ಅದರ. ಆಮೇಲೆ ಏನಂತಾರೆ ಅಷ್ಟೊಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸು ಆ ಕಾಲದಲ್ಲಿ ಉಪಯೋಗಿಸ್ಕೊಂಡು ಹೆಂಗೆ ಕಟ್ಟರು ಯಾಕಂದ್ರೆ ಆ ಕಾಲದಲ್ಲಿ ಏನಿಲ್ಲ ಇವಲ್ಲ ಇವೆಲ್ಲ ಯಾವುದು ಗ್ಯಾಜೆಟ್ಸ್ಗಳು ಇಲ್ಲ ಅದರ. ಅದೇ ನೋಡ್ಬೇಕಾದ್ರೆ ಏನಂತಂದರೆ ಈ ಪಿರಮಿಡ್ ಎಂಟ್ರೆನ್ಸ್ ಕೂಡ ಏನಾಗಿದೆ ಅಂದರೆ ಎಕ್ಸಾಕ್ಟ್ ನಾರ್ತ್ ಸೌತ್ಗೆ ಮಾಡೋಂತ ಅಲ್ಲಿ ಅಲ್ಲಿ ಕೊಟ್ಟರಂತೆ. ಆಮೇಲೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಏನಪ್ಪ ಪೈ ಅಂತ ನಾವು ಒಂದು ಫಾರ್ಮುಲಾ ಓದಿದ್ದೀವಿ ಸ್ಕೂಲಲ್ಲಿ ಅಂದ್ರೆ ಪೈ ಅಂತಂದೇನು ಅಂದರೆ
ಈ ಒಂದು ಸರ್ಕಲ್ಗೂ ಮತ್ತು ಈ ಒಂದು ಸ್ಕ್ವೇರ್ಗೆ ಇದ್ದಂಥ ಒಂದು ಸಂಬಂಧ, ಅದಕ್ಕೆ ಯೂಸ್ ಮಾಡೋಂಥ ಫಾರ್ಮುಲಾ ಏನಂದರೆ ಪೈ ಅಂದ್ರೆ ಪೈ ಅಂತಂದರೆ ಏನಂದರೆ ಏನು ಅದು ವ್ಯಾಲ್ಯೂ 22/7 ಅಥವಾ 3.14 ಅದರ ದಿಸ್ ಇಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಎಂತ ಸ್ಕ್ವೇರ್ ಆ್ಯಂಡ್ ಎ ಸರ್ಕಲ್ ಅದರ ಈ ಒಂದು ಫಾರ್ಮುಲಾನ ಯಾವುದ್ರಲ್ಲಿ ಉಪಯೋಗಿಸ್ಬಿಟ್ಟು ಕಟ್ಟಿದ್ದಾರೆ ಅಂತಂದರೆ ಈ ಒಂದು ಪಿರಮಿಡಲ್ಲಿ ಮಾಡೋಂತೆ ಉಪಯೋಗಿಸ್ಬಿಟ್ಟು ಕಟ್ಟೋರಂತೆ ಅದರ ಆಮೇಲೆ ನಮ್ಮ ಐಸ್ಯಾಕ್ ನ್ಯೂಟನ್ ಅದರ ಏನು ಮಾಡಿದ್ರು ಒಂದು ಫಾರ್ಮುಲಾ ಕಂಡುಹಿಡಿದ್ರು ಅದರ ಗ್ರಾವಿಟೇಷನಲ್ ಅಲ್ಲ ಈಸ್ಕೊಂಡು ಎಮ್ ಸಿ ಸ್ಕ್ವೇರ್ ಅಂತ ಮಾಡಿ ಮಾಡಿದ್ರು ಇದೆಲ್ಲ ಕಂಡುಹಿಡಿದ್ರು ಅದರ ಆಮೇಲೆ ಆ ಕಾಲದಲ್ಲಿ ಏನಾಗಿತ್ತು ಅಂದರೆ ಈ ಒಂದು ಈ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ಸ್ಗಳಿಗೆ ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ಒಂದು ಸ್ಪೆಸಿಫಿಕೇಶನ್ಸ್ ಯೂಸ್ ಮಾಡೋರು ಅದರ ಎಕ್ಸಾಂಪಲ್ ನೋಡಬೇಕ್ರೆ ಇವಾಗ ನಮ್ಮ ಇಂಡಿಯಾದಲ್ಲಿ ಅಂತ ನೋಡೋಣ ನಾವು ಯೂಸ್ ಮಾಡೋಂಥ ಒಂದು ಮ್ಯಾಥಮೆಟಿಕಲ್ ಫಾರ್ಮುಲಾಗಳು ಎಲ್ಲ ಬೇಸ್ಡ್ ಆನ್ ಯಾವ ಮೇಲೆ ಇರುತ್ತೆ ಅಂತಂದರೆ ಮೀಟರ್ ಮೇಲೆ ಅಥವಾ ಕೆ ಜಿ ಮೇಲೆ ಗ್ರಾಮ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಕರೆಕ್ಟಾ. ಇವಾಗ ನಾವು ಏನಾರೋ ಬಟ್ಟೆ ತೊಗೊಬೇಕಂದ್ರೆ ಏನು ಮಾಡ್ತೀವಿ, ಒಂದು ಮೀಟ್ರ್ ಕೊಡಿ ಅಥವಾ 2 ಮೀಟ್ರ್ ಕೊಡಿ ಅಂತ ಹೇಳ್ತೀರಿ ಕರೆಕ್ಟಾ. ಆ ಥರ ನಾವು ಒಂದು ಪೆಟ್ರೋಲ್ ತುಂಬ್ಕೋಬೇಕಾದ್ರೆ ನಾವು ಡೀಸೆಲ್ ಪೆಟ್ರೋಲ್ ಕೇಳ್ಬೇಕಂದ್ರೆ ಹೆಂಗೆ ಹೇಳ್ತೀರಿ ಲೀಟರ್ ಅಲ್ವರ. ಆಯ್ತು ನೋಡ್ಬೇಕಂದ್ರೆ ಒಂದು ವೆಯ್ಟ್ ಒಂದು ಟೊಮೆಟೊ ತೊಗೊಬೇಕಂದ್ರೆ ಮಾಡ್ತೀರಿ ಕೆ ಜಿ ಇರ್ತೀವಿ. ಇದೇ ಥರ ಫಾರಿನಲ್ಲಿ ಹೋದರೆ ಹೆಂಗಿದೆ ಅಂತಂದರೆ ಯಾರು ಈ ಥರ ಮಾಡೋದಿಲ್ಲ. ಅಲ್ಲಿ ಏನಂದರೆ ಗ್ಯಾಲನ್ಸ್, ಇವ್ರು ಪೆಟ್ರೋಲ್ ಬಂಕಲ್ಲಿ ಹೋದರೆ ಏನು ಗ್ಯಾಲನ್ಸ್, ಒಂದು ಗ್ಯಾಲನ್ ಡೀಸೆಲ್ ಕೊಡಿ, ಒಂದು ಗ್ಯಾಲನ್ ಪೆಟ್ರೋಲ್ ಕೊಡಿ, ಗ್ಯಾಲನ್ಸ್ ಅದು ಅಂದ್ರೆ ಅದೇ ಥರ ನೋಡ್ಬೇಕಾದ್ರೆ ಅವರು ತೂಕ ಹಾಕ್ಬೇಕಾದ್ರೆ ಯಾವ್ದು ತೂಕ ಹಾಕ್ತಾರೆ ಅಂದರೆ ಪೌಂಡ್ಸ್ ಕರೆಕ್ಟ. 1 pound 2 pound ಇದೇನಪ್ಪ ಪೌಂಡು ಬ್ರೆಡ್ ಕೂಡ ಪೌಂಡ್ ಅಲ್ವರ. ನಮ್ಗೆ ಯಾಕೆ ಸ್ವಲ್ಪ ವ್ಯತ್ಯಾಸ ಇರ್ತದೆ ಕ್ಯಾಲ್ಕುಲೇಷನ್ಸ್ ಕರೆಕ್ಟ. ಇವಾಗ ಅಂದರೆ ಅವ್ರ ಕ್ಯಾಲ್ಕುಲೇಷನ್ಸ್ಗೂ ನಮ್ಮ ಕ್ಯಾಲ್ಕುಲೇಷನ್ಸ್ ಏನಿದೆ ಇವಾಗ ವ್ಯತ್ಯಾಸ ಇಲ್ಲ. ಇದು ತುಂಬ ವರ್ಷದಿಂದ ಇತ್ತು. ಏನ್ರಿ ಇತ್ತೀಚೆಗೆ ಏನು ಮಾಡೋದು ಅಂತಂದರೆ ಏನ್ರಿ ಈ ಸಿಸ್ಟಮ್ನ ಚೇಂಜ್ ಮಾಡೋದು. ಅದೇ ನೋಡ್ಬೇಕು ಲೋಕಲ್ ಇಷ್ಟೊಂದು ಸಿಸ್ಟಮ್ ಇತ್ತು. ಏನ್ರಿ ಎಫ್ ಪಿ ಎಸ್ ಸಿಸ್ಟಮ್, ಸಿ ಜಿ ಎಸ್ ಸಿಸ್ಟಮ್, ಎನ್ ಕೆ ಎಫ್ ಸಿಸ್ಟಮ್, ಎಸ್ ಐ ಸಿಸ್ಟಮ್. ಎಸ್ ಐ ಸಿಸ್ಟಮ್ ಅಂತ ಸ್ಟ್ಯಾಂಡರ್ಡ್ ಸಿಸ್ಟಮ್ ಅಂತ ಕಂಡುಹಿಡಿದು ಏನು ಇವಾಗ. ಇವಾಗ ಅಲ್ಲಿವರೆಗೆ ಏನಾಗಿತ್ತು, ಅವನು ಯಾರೋ ಗ್ಯಾಲನ್ಸಲ್ಲಿ ಹಾಕ್ಬಿಡ್ತಾ ಇದ್ದ, ಇವನು ಯಾರೋ ಲೀಟ್ರಲ್ಲಿ ಹಾಕ್ಬಿಡ್ತಾ ಇದ್ದ, ಇಬ್ಬರು ಸೈಂಟಿಸ್ಟ್ ಕೂತು ಮಾತಾಡ್ಬೇಕಾದ್ರೆ ಓ ಇದಕ್ಕೆ ಫಾರ್ಮುಲಾ ಹಾಕಿ ಫಸ್ಟು ಕನ್ವರ್ಷನ್ ಫಾರ್ಮುಲಾ, ಕನ್ವರ್ಷನ್ ಫಾರ್ಮುಲಾ ಹಾಕೊಂಡು ಟಕ್ಕಂತ ಮಾಡಿ ಇವಾಗ ಅದನ್ನು ಕುಂಡಿಸ್ಬೇಕಾಯ್ತು. ಇವಾಗ ಏನಾಗೋದು ಇವೆಲ್ಲ ಮಾಡಬೇಕಾದ್ರೆ ತುಂಬ ಅಜ ಗಜಾಂತರ ಬರೋದು. ಅದಕ್ಕೆ ಲೋಕತಂತ್ರ ಎಲ್ಲ ವಿಜ್ಞಾನಿಗಳು ಸೇರಿಬಿಟ್ಟು ಇನ್ಮೇಲಿಂದ ನಾವೇನು ಮಾಡೋದು ಬೇಡ, ಈ ಥರ ಹಲವಾರು ಫಾರ್ಮುಲಾಗಳು ಬೇಡ, ಎಲ್ಲರೂ ಲೋಕತಂತ್ರ ಒಂದೇ ಸಿಸ್ಟಮ್ ಫಾಲೋ ಮಾಡೋಣ ಅಂತ ಮಾಡಿದ್ರು. ಆವಾಗ ಚೇಂಜ್ ಮಾಡೋಕ್ಕೆ ಶುರು ಮಾಡಿದ್ರು. ಆವಾಗ ಏನು ಮಾಡಿದ್ರು ಈ ಒಂದು ಎಸ್ ಐ ಸಿಸ್ಟಮ್ ಅಂತ ಮಾಡಿದ್ರು. ಅಂದರೆ ಲೆಂತನ್ನು ಲೆಕ್ಕ ಹಾಕ್ಬೇಕಾದ್ರೆ ಬರೀ ಮೀಟರಲ್ಲಿ ಲೆಕ್ಕ ಹಾಕ್ಬೇಕು, ಅವ್ನು ಯಾವುದೇ ಮೂಲೆಯಲ್ಲಿ ಅಲ್ಲ. ಗಾಡಿ ರನ್ಸ್ ಅಟ್ ದ ಸ್ಪೀಡ್ ಆಫ್ ಕಿಲೋಮೀಟರ್ ಅಂತ ಹೇಳ್ಬೇಕು, ಮೈಲ್ ಗಟ್ಟಲೆ ಇರೋಂಗಿಲ್ಲ ಅಲ್ಲ, ಕಿಲೋಮೀಟರ್ಲಿ ಹೇಳ್ಬೇಕು. ಅಮೆರಿಕಕ್ಕೆ ಹೋದ್ರೆ ಹೇಳ್ಬೇಕು, ನೀವು ಅಫ್ಘಾನಿಸ್ತಾನ್ಗೆ ಹೋದ್ರೆ ಹೇಳ್ಬೇಕು, ಇಂಡಿಯಾಗೆ ಬಂದ್ರೆ ಹೇಳ್ಬೇಕು, ಆಸ್ಟ್ರೇಲಿಯಾಗೆ ಹೋದ್ರೆ ಹೇಳ್ಬೇಕು. ಹಿಂಗೆ ರೂಲ್ಸ್ ಮಾಡ್ಬೇಕು ಅಲ್ವರ. ಆಮೇಲೆ ತೂಕ, ತೂಕ ಆದರೆ ಏನು ಮಾಡಬೇಕು, ಗ್ರಾಮ್ಸ್ ಲೆಕ್ಕದಲ್ಲಿ ಹೇಳ್ಬೇಕು ಅಂತಂದ್ರೆ ಇದನ್ನು ಇವಾಗ ಕಂಡಿಡಿದವ್ರೆ. ಆದರೆ ಇದನ್ನು ಫಸ್ಟೇ ಏನು ಮಾಡ್ಬಿಟ್ರು ಅಂದರೆ ಈ ಫಾರ್ಮುಲಾ ಎಲ್ಲ ಎಲ್ಲಿ ಉಪಯೋಗಿಸ್ತಾರೆ, ಇದೇ ಥಿಯರಿ ಇದೇ ಕಾನ್ಸೆಪ್ಟ್ ಎಲ್ಲಿ ಉಪಯೋಗಿಸ್ತಾರೆ, ಆ ಪಿರಮಿಡಲ್ಲೇ ಮಾಡೋದು ಉಪಯೋಗಿಸ್ತಾರೆ. ಆಮೇಲೆ ಇನ್ನೊಂದು ಏನು ಸ್ಪೆಷಾಲಿಟಿ ಅಂದರೆ ಗ್ರೇಟೆಸ್ಟ್ ಒಂದು ಸರ್ಪ್ರೈಸ್ ಏನು ಅಂತಂದರೆ ಈ ನೋವಾ ಕಟ್ಟಂಥ ಆರ್ಕ್, ಇದರಲ್ಲಿ ಏನಿತ್ತು ಎಲ್ಲ ಮೆಷರ್ಮೆಂಟ್ಸ್ಗಳು, ಇದು ಕೂಡ ನಮಗಿರೋಂಥ ಎಸ್ ಐ ಸಿಸ್ಟಮ್ ಇದೆಲ್ಲ ಆ ಬೇಸಿಸ್ ಮೇಲೆ ಕಟ್ಟಿರೋದು. ಇದಕ್ಕೂ ಪಿರಮಿಡ್ಗೂ ಅಳತೆಗಳಲ್ಲಿ ತುಂಬ ಸಿಮಿಲಾರಿಟೀಸ್ ಇದೆ. ಆಮೇಲೆ ಕಳೆದ ವಾರ ನೋಡಿದ್ರ ದೇವರಸ್ನ ಗುಡಾರ ಕಟ್ಟ, ಈ ದೇವರಸ್ನ ಗುಡಾರ ಕೂಡ ಕಟ್ಟಿರೋದು ಅದೇ ಒಂದು ಬೇಸಿಸ್ ಮೇಲೆ. ಎಲ್ಲ ಸೇಮ್ ಮೆಷರ್ಮೆಂಟ್ಸು, ಸೇಮ್ ಒಂದು ಪ್ಲ್ಯಾನ್ ಬೇಸಿಸ್ ಮೇಲೇ ಏನು ಮಾಡಿರೋದು ಇವಾಗ ಪಿರಮಿಡ್ನ ಕೂಡ ಕಟ್ಟಿರೋದು. ಈವನ್ ಸೋಲೊಮನ್ ಟೆಂಪಲ್ ಇದು ಗೊತ್ತಾ, ಸೋಲೊಮನ್ ಟೆಂಪಲ್ ಮೆಷರ್ಮೆಂಟ್ಸು, ಸೋಲೊಮನ್ ಟೆಂಪಲ್ ಕಟ್ಟಿರೋಂಥ ರೀತಿಗಳು ಎಲ್ಲ ಏನು ಮಾಡಿದ್ದಾರೆ ಸೇಮು ಈ ಪಿರಮಿಡಲ್ಲಿ ನೋಡ್ಬೋದು ಅಂದ್ರೆ. ಆಮೇಲೆ ಇದರಲ್ಲಿ ಇನ್ನೊಂದು ಆಸ್ಟ್ರೋನಾಮಿಕಲ್ ಅಂತ ನಾವು ಎಷ್ಟೋ ಒಂದು ಇದನ್ನು ನೋಡ್ಬೋದು ರಹಸ್ಯಗಳು. ಏನಪ್ಪ ಆಸ್ಟ್ರೋನಾಮಿಕಲ್ ಒಂದು ಇದು ಅಂತಂದರೆ ಈ ಪಿರಮಿಡ್ಗಿರೋಂಥ ಹೈಟು, ಪಿರಮಿಡ್ಗಿಂತ ಒಂದು ಲೆಂತು, ಈ ಒಂದು ಬೇಸ್ ಆ್ಯಂಗಲ್ ಮುಖಾಂತರ ನಾವೇನು ಕಂಡುಹಿಡಿಬೋದು ಅಂದರೆ ಈ ಭೂಮಿಗೂ ಸೂರ್ಯನಿಗೂ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಮಾಡೋದು ಕ್ಲೀನಾಗೆ ಯಾಕಾಗ್ಬೋದು ಅಂದರೆ 9184 ಮಿಲಿಯನ್ ಮೈಲ್ಸ್ ದೂರ ಇದೆಯಲ್ಲ. ಇದನ್ನು ಆ ಒಂದು ಇರೋಂಥ ಒಂದು ಆ್ಯಂಗಲ್ ಮತ್ತು ಅಷ್ಟು ಅಂತಾರೆ ಹೈಟಿಗಿರೋಂಥ ಒಂದು ಆ್ಯಂಗಲಲ್ಲಿ ಅಂತ ನಮಗೆ ಆ ಒಂದು ಬೇಸ್ ಲೆಂತು ಮತ್ತು ಹೈಟಿಗಿರೋಂಥ ಆ್ಯಂಗಲಲ್ಲಿ ನಮಗೆಂತಾರೆ ಕ್ಲೀನಾಗೆ ಅದನ್ನು ಕಂಡುಹಿಡಿಬೋದಂತೆ. ಆಮೇಲೆ ಇನ್ನೊಂದು ಆಸ್ಟ್ರೋನಾಮಿಕಲ್ ಫಾರ್ಮುಲಾ ಅಂತ ಒಂದು ರಹಸ್ಯ ಏನಂತಂದರೆ ಈ ಗ್ರೇಟ್ ಪಿರಮಿಡ್ಗೆ ಏರ್ ಚೇಂಬರ್ಗಳಿದೆಯಂತೆ ನೋಡಿ, ಅದು ಅದು ಮೇಡಿರೋಂಥ ಚೇಂಬರಿಂದ ಒಂದು ಕರೆಕ್ಟಾಗಿ ಏರ್ ಪ್ಯಾಸೇಜ್ ಹೋಗ್ತದಂತೆ. ಅದು ಯಾವುದಕ್ಕೆ ಹೋಗ್ತಾರೆ ಅಂತಂದರೆ ಈ ಆಕಾಶದಲ್ಲಿ ಎರಡು ಇರುವಂಥ ನಕ್ಷತ್ರ ಅಂತೆ, ವಿಶೇಷವಾಗಿರೋ ನಕ್ಷತ್ರಗಳು ಕರೆಕ್ಟಾಗಿ ಮೀಟ್ ಆಗ್ತಂತೆ. ಒಂದು ಯಾವುದು ಅಂತಂದರೆ ಡ್ರ್ಯಾಕೋ ಅಂತೆ ಅದರ, ಇನ್ನೊಂದು ಯಾವುದು ಅಂತಂದರೆ ಓರಿಯಾನ್ ಅಂತ ಒಂದು ನಕ್ಷತ್ರಕ್ಕೆ ಅಂತ ಆ ಒಂದು ಕರೆಕ್ಟಾಗಿ ಅದಕ್ಕೆ ಮ್ಯಾಚ್ ಆಗ್ತಂತೆ. ಇವಾಗ ಓರಿಯಾನ್ ಅಂತಂದ್ಬಿಟ್ಟು ನಾವು ಎಲ್ಲಿ ಓದಿದ್ದೀರಿ, ಓರಿಯಾನ್ ಅಂತ ಎಲ್ಲ ಎಲ್ಲ ಇದೆಯಾ ಕೇಳಿದ್ದೀರಾ ಓರಿಯಾನ್? ಇವಾಗ ಏನು ಮಿಥುನ ರಾಶಿ ಕೇಳಿದಿರ್ತಾನೆ, ಮೀನ ರಾಶಿ ಅಂತ ರಾಶಿಗಳು ಕೇಳಿದಿರಲ್ಲ, ಅದೇ ಥರ ಓರಿಯಾನ್ ಅಂತ ಒಂದು ರಾಶಿ ಅಂತೆ ಅದರ. ಅದು ಎಲ್ಲಿದೆ ಅಂದರೆ ಬೈಬಲ್ ಇದೆ, ಯೋಬ ಕೇಳ್ತಾರೆ ದೇವರು ಅದರ ಈ ರಾಶಿದ ಇದನ್ನ ನೀನು ಇದು ಮಾಡೋಕ್ಕೆ ಸಾಧ್ಯನಾ, ಕ್ಯಾನ್ ಯು ಬೈಂಡ್ ದ ಸ್ವೀಟ್ ಇನ್ಫ್ಲೂಯೆನ್ಸಸ್ ಆಫ್ ಪ್ಲಿಯಾಡೀಸ್ ಅಂತ ಹೇಳ್ತಾರೆ.
ಅವ್ರು ಓರಿಯನ್ ಬಗ್ಗೆ ಮಾಡ್ತಾರೆ. ಅದರ ಆಯ್ತರ ಡ್ರಾಕೋ ಅಂತ ಒಂದು ಇದಿದೆ ಅಂತೆ ಅದರ ರಾಶಿ. ಅಂದ್ರೆ ಡ್ರಾಕೋ ಅಂದರೆ ನಮ್ಗೆ ಹೆಂಗೆ ಅರ್ಥ ಬರ್ತದೆ? ಡ್ರಾಕುಲಾ, ಡ್ರ್ಯಾಗನ್ ಅಂದ್ರೆ ನಾವು ಯಾರು ಹೇಳ್ತೀವಿ ಸಾಮಾನ್ಯವಾಗಿ ಇದನ್ನೇ ಅಂತ ಸೇತಾನ್ ಹೇಳೋದು. ಅಂದ್ರೆ ನೋಡಿ ಆ ಥರ ಓರಿಯನ್ ಅಂದರೆ ಏನು? ದೇವ್ರಿಗಿದಂತ ಒಂದು ಇದು ಅಂದ್ರೆ ಅದೇ ನೋಡಿ ದೇವ್ರದ್ದು ಒಂದು ಸೇತಾ ಅಂತ ಅಂತಾರೆ ಇವೆಲ್ಲ ಕೊಟ್ಟಿದ್ದೆ ಅಂದ್ರೆ ಅಂದರೆ ಇದನ್ನೆಲ್ಲ ಆ ಕಾಲದಲ್ಲಿ ಹೆಂಗಪ್ಪ ಕಟ್ಟಿದ್ರು ಅದರ ಆಮೇಲೆ ನೋಡ್ರಿ ಇದು ಹೆಂಗೆ ಕಟ್ಟಿದ್ರೆ ಅಂತಂದರೆ ಗ್ರೇಟ್ ಪಿರಮಿಡ್ ಆಫ್ ಗಿಜಾನ ಅಲ್ಲಿ ಎಂಟ್ರೆನ್ಸ್ ಇದೆ ಅವ್ನಿಕ್ಕಿನಿ. ಎಂಟ್ರೆನ್ಸಿಂದ ಒಂದು ಒಂದು ಸ್ಟ್ರೈಟ್ ಲೈನ್ ನೋಡಿ ಇದೆ ಎಂಟ್ರೆನ್ಸು. ಆ ಎಂಟ್ರೆನ್ಸ್ ಹೆಂಗೆ ಕಟ್ಟಿದ್ರು ಅದೇ ಸ್ಟ್ರೈಟ್ ಲೈನ್ ಕರೆಕ್ಟಾಗಿ ಮೂವ್ ಮಾಡಿದ್ರೆ ಎಲ್ಲಿಗೆ ಟಚ್ ಆಗ್ತಾರೆ ಅಂದರೆ ಜೆರುಸಲೇಮಲ್ಲಿ ಅಂತ ಬೆತ್ಲೆಹೆಮ್, ಬೆತ್ಲೆಹೆಮ್ನಲ್ಲಿ ಏಸು ಕ್ರಿಸ್ತ ಹುಟ್ಟರಲ್ಲ ಜಾಗ ಕರೆಕ್ಟಾಗಿ ಆ ಜಾಗಕ್ಕೆ ಏನಾಗ್ತದೆ ಸೀನಾಗೆ ಬಂದು ಮೀಟ್ ಆಗ್ತಾರೆ ಅಂತೆ ಅಲ್ವರ. ಆಮೇಲೆ ಇವಾಗ ನಮಗೆ ಲೋಕದಲ್ಲಿ ಒಂದು ಟೈಮ್ ಝೋನ್ ಅಂತಿದೆ ಅದರ ಕೇಳಿದಿರಾ? ಟೈಮ್ ಝೋನ್ ಗ್ರೀನ್ ವಿಚ್ ಮೀನ್ ಟೈಮ್ ಅಂತ ಹೇಳ್ತಾರೆ ಅದರ. ಹಂಗಾರೆ ಏನಂದರೆ ಇವಾಗ ನಾವು ಇಂಡಿಯನ್ ಅಮೇರಿಕಕ್ಕೆ ಹೋದರೆ ನಮಗೇನಾಗ್ತದೆ ಒಂದು ದಿನ ನಮ್ಗೆ ಎಷ್ಟು ಏನಾಗ್ತದೆ ಸಿಗ್ತದೆ. ಅದೇ ಥರ ಅಮೇರಿಕನ ಇಂಡಿಯಾಗೆ ಬಂದರೆ ಒಂದು ದಿನ ಕಮ್ಮಿ ಆಗ್ಬಿಡ್ತದೆ ನಮಗೆ ಅಲ್ವರ. ಆ ಥರ ಇರ್ತಾರೆ ಟೈಮ್ ಎಲ್ಲ ನಮ್ಮ ಈ ಒಂದು ಇದು ಹೋಗಿದ ತಕ್ಷಣ ಟಕ್ಕನ್ ಟೈಮ್ ಏನಾಗ್ಬಿಡ್ತದೆ ನಮಗೆ ಚೇಂಜ್ ಆಗ್ಬಿಡ್ತದೆ. ಅದೇ ಕೆಲವೊಂದು ಹೋಟ್ಲಲ್ಲಿ ನೋಡ್ತೀರಿ ನಾಲ್ಕೈದು ಗಡಿ ಏನಾಗ್ಬಿಡ್ತಾರೆ ಲಂಡನ್ನಲ್ಲಿ ಇದು ಅದಂತ ಅಲ್ವರ. ಇದು ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಈ ಒಂದು ಟೈಮ್ ಲೈನ್ನ ಕರೆಕ್ಟಾಗಿ ಪಿರಮಿಡಿಂದ ಪಾಸ್ ಮಾಡ್ದಂದ್ರೆ ಇಡೀ ಲೋಕಕ್ಕೆಲ್ಲರಿಗೂ ಕಾಮನ್ ಆಗಿರೋಂಥ ಟೈಮ್ ಇರ್ತಂತೆ ಅಲ್ವರ. ಸೊ ಈ ಥರ ಒಂದು ವಿಶೇಷವಾಗಿರೋಂಥ ಒಂದೇಂತಾರೆ ಒಂದು ಒಂದು ಈ ಈ ಥರ ಒಂದು ಕ್ಯಾಲ್ಕುಲೇಷನ್ಸ್ ಮುಖಾಂತರ ಮಾಡಿದ್ರೆ ಪಿರಮಿಡ್ನ ಕಟ್ಟಾರೆ. ಆಮೇಲೆ ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ ಈ ಪಿರಮಿಡ್ ಬಾಟಮ್ ಇದೆ ಗೊತ್ತಾ, ಬೇಸ್ ಲೆಂತ್. ಆ ಬೇಸ್ ಲೆಂತ್ ಎಷ್ಟಿದೆ ಅಂದರೆ 365.24 ಏನಂದರೆ ಪಿರಮಿಡ್ ಇಂಚಸ್ ಅಂತೆ, 365.2 ಕಾಲು ಅದರ ಪಿರಮಿಡ್ ಇಂಚಸ್ ಇದೆ ಅಂತ ಅಲ್ವರ. ಈ 365.24 ಅಂದರೆ ನಮ್ಗೆ ಹೆಂಗೆ ಅರ್ಥ ಬರ್ತದೆ ಅಂದ್ರೆ ಕ್ಯಾಲೆಂಡರ್ ಇಯರ್. ನಾವು ಏನು ಕ್ಯಾಲೆಂಡರ್ ಇಯರ್ ಯೂಸ್ ಮಾಡ್ತೀರೋ ನೋಡಿ ಅದೇ ಅಂತಾರೆ ಅದು ಕರೆಕ್ಟಾಗಿ ಆ ಪಿರಮಿಡ್ ಲೆಂತಲ್ಲಿ ಮಾಡೋ ನಮಗೆ ಕ್ಲೀನಾಗಿ ನೋಡ್ತಾರೆ ಅದರ. ಅದಕ್ಕೆ ಏನ್ರಿ ಇವೆಲ್ಲ ಒಂದು ಸೈಂಟಿಫಿಕ್ಕು ಆಸ್ಟ್ರನಾಮಿಕಲ್ಲು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಉಪಯೋಗಿಸ್ಕೊಂಡ್ಬಿಟ್ಟು ಜಿಯೋಗ್ರಫಿ ಕ್ಯಾಲ್ಕುಲೇಷನ್ ಹೆಂಗಪ್ಪ ಕೊಟ್ಟರು ಅಂತಂದ್ಬಿಟ್ಟು ಜಾಪನೀಸ್ ಅವ್ರು ಏನು ಮಾಡಿದ್ರು ಒಂದು ಕಾಲದಲ್ಲಿ ಚಾಲೆಂಜ್ ಮಾಡಿಬಿಟ್ಟು ಏನು ಮಾಡೋದು ಅಂದರೆ ಇದನ್ನು ನಾವೇನು ಮಾಡ್ತೀವಿ ಖಂಡಿತವಾಗ ಇದನ್ನ ಡೂಪ್ಲಿಕೇಟಾಗೆ ಕಟ್ಟೇ ಕಟ್ತೀರಿ ಅಂತ ಏನು ಮಾಡಿದ್ರೆ ವರ್ಲ್ಡ್ಗೆಲ್ಲ ಚಾಲೆಂಜ್ ಮಾಡಿಬಿಟ್ರು ಇದನ್ನು ಡೂಪ್ಲಿಕೇಟ್ ಕಟ್ಟೋದಕ್ಕೆ ಏನು ಮಾಡಿದ್ರು ಅವರು ಪ್ಲ್ಯಾನ್ ಮಾಡಿದ್ರು. ಆದರೆ ಏನೆಲ್ಲ ಮಾಡಿದ್ರು ಸರಿ ಅವ್ರು ಏನು ಮಾಡೋಕ್ಕಾಗಿಲ್ಲ ಇದನ್ನು ಕಟ್ಟೋದಕ್ಕಾಗಿಲ್ಲ. ಕೊನೆಗೆ ರಾತ್ರಿ ಹತ್ರ ಏನು ಮಾಡೋದು ಅಂತಂದರೆ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಎಲ್ಲ ತಂದುಬಿಟ್ಟು ರಹಸ್ಯ ಕಟ್ಟೋದಕ್ಕೆ ಪ್ರಯತ್ನ ಮಾಡೋದು ಆದರೂ ಕೂಡ ಏನು ಮಾಡೋಕ್ಕಾಗಿಲ್ಲ ಕಟ್ಟಲಿಲ್ಲ. ಯಾಕೆ ಅಂತಂದರೆ ಇದನ್ನು ಕಟ್ಟಬೇಕಾದ್ರೆ ಪಿರಮಿಡ್ನ ಕಟ್ಟಬೇಕಾದ್ರೆ ಹೆಂಗೆ ಕಟ್ಟೋರು ಅಂತಂದರೆ ಇವಾಗ ನಾವು ಮನೆ ಕಟ್ಟಬೇಕಾದ್ರೆ ಏನು ಮಾಡ್ತೀರಿ ಕಲ್ಗಲ್ಲಿ ಇಟ್ಕೊಂಡು ಇಟ್ಕೊಂಡು ನೋಡಪ್ಪ ಇಲ್ಲಿ ಇಲ್ಲಿ ಚೇಂಬರ್ ಜಾಗ ಬಿಟ್ಬಿಡು ಅವ್ನು ನೆಕ್ಸ್ಟ್ ಟೈಮ್ ಮಾಡಲಿ ಕಟ್ಟು ಅಂತ ಹೇಳ್ತಾರೆ. ಏನೋ ಇಲ್ಲಿ ಸರಿ ಕಟ್ಟಿಲ್ಲ ಗೋಡೆ ಹೊಡೆದಾಕಪ್ಪ ಇವರೆಲ್ಲ ಹಂಗಲ್ಲ ಕಟ್ಟಬೇಕಾದ್ರೆ ಹೆಂಗೆ ಕಟ್ಟೋರು ಅಂದರೆ ಈ ಕಲ್ಗಳು ಯಾವ ಪೋರ್ಷನ್ ಏನೇನು ಕಲ್ಗಳು ಕೂತ್ಕೊಬೇಕೋ ಫಸ್ಟೇ ಗಣಿಯಲ್ಲೇ ಪ್ಲ್ಯಾನ್ ಮಾಡಿಕೊಂಡು ಕರೆಕ್ಟಾಗಿ ಕಲ್ಲನ್ನ ತಂದುಬಿಟ್ಟು ಅಲ್ಲಿ ಏನು ಮಾಡೋರು ಹೀಗೆ ಕಟ್ಟಿ 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 ಕಟ್ತಾ ಇರಬೇಕಾದ್ರೆ ಆಟೋಮೆಟಿಕ್ಕಾಗಿ ಪ್ಯಾಸೇಜ್ಗಳು ಚೇಂಬರ್ ಅದಲ್ಲೇ ಏನಾಗಬೇಕು ಅದಲ್ಲೇ ಕ್ರಿಯೇಟ್ ಆಗಬೇಕು. ಆ ಥರ ಏನು ಮಾಡೋರು ಅಂದ ಅದನ್ನು ಕಟ್ಟೋರು ಅದಕ್ಕೆ ನೋಡ್ಬೋದು ಇದು ಆಶ್ಚರ್ಯ ಅಂತೆ. ಯಾಕಂದರೆ ಒಂದ್ಸರಿ ಕಟ್ಟಿದ ಮೇಲೆ ಉಳಿ ತೊಗೊಂಡೋಗ್ಬಿಟ್ಟು ಇದು ತೊಗೊಂಡೋಗ್ಬಿಟ್ಟು ಏನು ಮಾಡೋದು ಇಲ್ಲಿ ಒಂದು ಚೇಂಬರ್ ಮಾಡೋ ಅಂತೆಲ್ಲ ಕಟ್ಟಿದ್ದೆಲ್ಲ ಇಲ್ಲೇ ಇಲ್ಲ ಅಂದರೆ ಅದೇ ನೋಡ್ಬೇಕ್ರೆ ಇವತ್ತು ಕೂಡ ಜನಗಳಿಗೆ ಅಂತಿದ್ದು ಆಶ್ಚರ್ಯ. ಅದೇ ನೋಡ್ಬೇಕ್ರೆ ಇಂಥ ಒಂದು ಸ್ಟ್ರಕ್ಚರ್ನ ಯಾರು ಕಟ್ಟಿದ್ರು, ಯಾತಕ್ಕೆ ಕಟ್ಟಿದ್ರು, ಏನಕ್ಕೆ ಕಟ್ಟರು ಅಂತಂದ್ಬಿಟ್ಟು ಇವತ್ತು ಲೋಕದಂತ ಎಲ್ಲ ಜನಗಳಿಗೆ ಏನಂತಂದರೆ ಒಂದು ಆಶ್ಚರ್ಯವಾದಂಥ ಒಂದು ಇದು. ಇಲ್ಲಿ ಏನಕ್ಕಪ್ಪ ಕಟ್ಟರು ಇಷ್ಟೊಂದು ಒಂದು ಮ್ಯಾಸಿವ್ ಆಗಿರೋ ಸ್ಟ್ರಕ್ಚರು ಏನಕ್ಕೆ ಕಟ್ಟಬೇಕಾಯಿತು, ಇದರ ಸ್ಪೆಷಾಲಿಟಿ ಏನು, ಇದರ ಪ್ರಯೋಜನ ಏನು ಅಂತಂದ್ಬಿಟ್ಟು ಅದಕ್ಕೆ ಹಲವಾರು ಜನಗಳು ಏನು ಮಾಡ್ತಾರೆ ಹಲವಾರು ಒಂದು ವ್ಯೂಸ್ಗಳು ಇಟ್ಟಿದ್ದಾರೆ. ಅಂದ್ರೆ ಏನು ನೋಡ್ಬೇಕಾದ್ರೆ ಕೆಲವು ಜನ ಹೇಳ್ತಾರೆ ಇದು ಕುಫು ಅಂತ ಒಬ್ಬ ರಾಜ ಇದ್ದ, ಅವನದೇನಂತ ಇವಾಗ ಅದೊಂದು ಡೆತ್ ಚೇಂಬರ್. ಯಾಕಂದರೆ ಹಳೆ ಕಾಲದಲ್ಲಿ ಏನು ಮಾಡೋರು ಅಂದರೆ ಆ ರಾಜ ಸತ್ತೋಗ್ಬಿಟ್ಟಂದ್ರೆ ಆ ರಾಜನ ದೇಹನೆಲ್ಲ ಏನು ಮಾಡೋರು ಮಮ್ಮಿಫೈ ಮಾಡಿಬಿಟ್ಟು ಇಟ್ಬಿಟ್ಟಿರೋ. ಅದೇ ನೋಡ್ಬೇಕಾದ್ರೆ ಇದು ಮಮ್ಮಿ, ಇದು ಮಮ್ಮಿ ಇಟ್ಟಿರೋಂಥ ಒಂದು ಸ್ಥಳ. ಅದೇ ನೋಡ್ಬೇಕಾದ್ರೆ ಇದರಲ್ಲಿ ಯಾರ್ದು ಒಂದು ಹೆಣ ಇದೆ ಅಂತಂದರೆ ಈ ಕೂಫೂರ್ ರಾಜಂದು ಏನು ಮಾಡೋರು ಹೆಣ ಇಟ್ಟವ್ರೆ ಅಂತ ಏನು ಮಾಡ್ತಾರೆ ಕೆಲವು ಜನ ಹೇಳಂತ ಉಂಟು. ಆದರೆ ಇನ್ನೊಂದು ಜನ ಏನು ಹೇಳ್ತಾರೆ ಅದಕ್ಕೆ ನೋಡ್ಬೇಕಾದ್ರೆ ಇದಕ್ಕೆ ಬೇರೆ ಒಂದು ಪಿರಮಿಡ್ಗಳಲ್ಲಿ ಈ ಕೆತ್ತನೆ ಎಲ್ಲ ಮಾಡಿರ್ತಾ ಇದ್ರು. ಅಂದರೆ ಈ ಗ್ರೇವಿಂಗ್ಸ್ ಅಂದರೆ ಇಂಗ್ರೇವಿಂಗ್ಸ್ ಎಲ್ಲ ಮಾಡಿಬಿಟ್ಟು ಇದು ಯಾವ ರಾಜ್ಯಂದು ಅಂತಂದ್ಬಿಟ್ಟು ಅವ್ರು ಆ ರಾಜ್ಯದ ಬಗ್ಗೆ ಎಲ್ಲ ಚರಿತ್ರೆ ಎಲ್ಲ ಬರ್ಬಿಟ್ಟು ಅವ್ನು ಯೂಸ್ ಮಾಡೋಂಥ ಎಲ್ಲ ವಸ್ತ್ರಗಳು ಚಿನ್ನ ಬಿಳಿ ಮಾಡೆಲ್ಲ ಎಲ್ಲ ಇಟ್ಬಿಟ್ಟಿರೋರು. ಆದರೆ ಈ ಪಿರಮಿಡಲ್ಲಿ ಆ ಥರ ಯಾವುದೂ ಇಲ್ಲ. ಆ ಪಿರಮಿಡ್ ಒಳಗೆ ಹೋದರೆ ಯಾವುದೇ ರೀತಿ ಕೆತ್ತನೆ ಆಗಲಿ ಏನಾಗಲ್ಲ ನಮಗೆ ಯಾವುದೂ ಸಿಕ್ಕಲ್ಲ. ನೀವು ಯಾರೋ ಚಾನ್ಸ್ ಸಿಕ್ಕರೆ ಹೋಗಿ ಬನ್ನಿ. ನಮ್ಮ ರಘುಬದ್ರ ಓದುವರ ಕ್ಲಾಸಿಗೆ ಕೊಟ್ಟಲ್ಲ ಅವ್ರು ಹೋಗಿ ಬಂದರು ಒಂದು ಮೂರು ತಿಂಗಳ ಮುಂಚೆನೇ ಹೋಗಿ ಬಂದರು. ಬೇಕಾದ್ರೆ ಅವ್ರು ಕೇಳಿ ಅವ್ರ ವಿಡಿಯೋ ಗಿಡಿ ಇದು ನೋಡಿಸ್ತಾರೆ ಅಂದ್ರೆ ಅದರಲ್ಲಿ ಯಾವುದೇ ರೀತಿ ಕೆತ್ತನೆಗಳಿಲ್ಲ. ಆಮೇಲೆ ಯಾವುದೇ ರೀತಿ ಒಂದು ಮಮ್ಮಿಫೈ ಮಾಡಿರೋಂಥ ಬಾಡೀಸ್ಗಳಾಗಲಿ ಅದೆಲ್ಲ ಯಾವುದೇನಾಗಿಲ್ಲ, ಅದು ಸಿಕ್ಕಲೇ ಇಲ್ಲ ಅಂದ್ರೆ ಅದಕ್ಕೆ ಇದು ಬೇರೆ ಪಿರಮಿಡ್ಗಳಲ್ಲಿದೆ. ಪಕ್ಕದಲ್ಲಿ ಇನ್ನೊಂದು ಎರಡು ಮೂರು ಪಿರಮಿಡ್ಗಳು ನೋಡ್ತೀನಿ ಅದರಲ್ಲಿದೆ ನೋಡಿ, ಬರಿಯಲ್ ಚೇಂಬರ್ ಅಂತಲೇ ಇದೆ ನೋಡಿದ್ದೀನಿ. ಆದರೆ ಈ ಪಿರಮಿಡಲ್ಲಿ ಯಾವುದೂ ಇಲ್ಲ. ಯಾಕೆ ಈ ಪಿರಮಿಡ್ ಇಲ್ಲ ಅಂತಂದರೆ ಆ ಪಿರಮಿಡ್ಗೂ ಈ ಪಿರಮಿಡ್ಗೂ ವ್ಯತ್ಯಾಸ ಇದೆ.
ನೋಡಿ ಅದು ಗ್ರೌಂಡ್ ಲೆವೆಲ್ಲು. ಇವೆಲ್ಲ ಪಿರಮಿಡ್ಗಳಲ್ಲಿ ಎಲ್ಲ ಚೇಂಬರ್ಗಳು ಎಲ್ಲ ಒಂದು ಪ್ಯಾಸೇಜ್ಗಳು ಹೆಂಗಿದೆ ಅಂದರೆ ಗ್ರೌಂಡ್ ಲೆವೆಲ್ಕ್ಕಿಂತ ಕೆಳಗಡೆ ಇದೆ. ಆದರೆ ಗ್ರೇಟ್ ಪಿರಮಿಡ್ ಆಫ್ ಗಿಜಾಲ್ ಹೆಂಗಿದೆ ಅಂದರೆ ಎಲ್ಲ ಪ್ಯಾಸೇಜ್ಗಳು ಆ ಏನಾಗಿದೆ ಆ ಗ್ರೌಂಡ್ ಲೆವೆಲ್ಕ್ಕಿಂತ ಮೇಲೆ ಇದೆ. ಅದೇ ನೋಡ್ಬೇಕಾದ್ರೆ ಇದರಲ್ಲಿ ಯಾವುದೇ ರೀತಿಯಿಲ್ಲ, ಒಂದು ಪ್ರಿಸರ್ವ್ ಮಾಡಿದಂಥ ಮಮ್ಮಿಗಳು ಯಾವುದೂ ಇಟ್ಟಿಲ್ಲ. ಅದಕ್ಕೆ ಕೆಲವು ಜನ ಹೇಳ್ತಾರೆ ಇನ್ನು ಇದು ಸ್ಪೇಸ್ ಅಬ್ಸರ್ವೇಟ್ರಿ, ಹಳೆ ಕಾಲದಲ್ಲಿ ನಕ್ಷತ್ರಗಳನ್ನೆಲ್ಲ ಸ್ಟಡಿ ಮಾಡಿಕೊ ಏನು ಮಾಡೋದು ಇದನ್ನು ಇಟ್ರು ಅಂತ ಏನು ಮಾಡಿದೆ ಕೆಲವು ಜನ ಹೇಳ್ತಾರಲ್ಲ. ಸ್ಪೇಸ್ ಅಬ್ಸರ್ವೇಟ್ರಿ ಅಂತಂದರೆ ಏನಿರಬೇಕು, ಒಂದು ಸ್ಪೇಷಿಯಸ್ ಆಗಿರೋದು ಒಂದು ಜಾಗ ಇರಬೇಕು ಅದರ ನಕ್ಷತ್ರಗಳನ್ನ ನೋಡೋದಕ್ಕೆ. ಅದರ ಆ ಥರ ಕೂಡ ಏನಿಲ್ಲ, ಯಾವುದೇ ರೀತಿ ಒಂದು ಇದರಲ್ಲಿ ಇಟ್ಟಿಲ್ಲ. ನೆಕ್ಸ್ಟ್ ಕೆಲವು ಜನ ಹೇಳ್ತಾರೆ ಓ ಇದು ಏಲಿಯನ್ ಲಾಂಚ್ ಪ್ಯಾಡು, ಹಳೆ ಕಾಲದಲ್ಲಿ ಏಲಿಯನ್ಸ್ ಬಂದು ನೋಡ್ರೆ ಲಾಂಚ್ ಪ್ಯಾಡ್ಗಳನ್ನ ಬಿಟ್ಟೋಗ್ಬಿಟ್ಟವ್ರೆ ಮರ್ತೋಗ್ಬಿಟ್ಟು ಅಂತ ಏನು ಮಾಡ್ತಾರೆ ಕೆಲವು ಜನ ಹೇಳತ್ತ ಉಂಟು ಅಂತಾರ. ಇನ್ನು ಕೆಲವು ಜನ ಹೇಳ್ತಾರೆ ಅಯ್ಯೋ ದೊಡ್ಡ ಭಾರಿ ಖಜಾನೆ ಅಲ್ರ, ಹಳೆ ಕಾಲದಲ್ಲಿ ಮಾಡೋರಲ್ಲ ಮಮ್ಮಿ ಅಂತಂದರೆ ಪಿರಮಿಡ್ ನಿನ್ರಿ ಫಸ್ಟ್ ಐಡಿಯಾ ಬರೋದೇನೋ, ಓ ಎಲ್ಲ ದೇ ಹೇಳ್ತಾ ಇಟ್ಬಿಡ್ತಾರೆ ಆ ರಾಜನದೆಲ್ಲ ಇಟ್ಬಿಡ್ತಾರೆ ಅಂತ ಅಂದ್ಬಿಟ್ಟಾರ. ಆದರೆ ಇದರಲ್ಲಿ ಯಾವುದೇ ರೀತಿ ಒಂದು ರೂಪಾಯಿ ಕೂಡ ಏನಂತ ದುಡ್ಡು ಸಿಕ್ಕಿಲ್ವಂತ. ಅದಕ್ಕೆ ಒಬ್ಬ ಇದ್ದ ಅಲ್ ಮಮ್ಮೂನ್ ಅಂತ ಒಬ್ಬ ಇವನಿದ್ದ ಕಳ್ಳ, ಅವ ಡಕಾಯ್ತ ಏನು ಮಾಡ್ತಾ ಇವಾಗ ನೋಡಿದಿಲ್ಲ ಅಲಿಬಾಬಾ ಆ್ಯಂಡ್ ಚಾಲೀಸ್ ಚೋರ್ ಆ ಥರ ಇವನೊಬ್ಬ ಚೋರ್. ಇವನೇನಂದರೆ ಓ ಪಿರಮಿಡ್ ಅಕ್ಕಪಕ್ಕ ಪಿರಮಿಡಲ್ಲೆಲ್ಲ ಸಿಕ್ಕಾಪಟ್ಟೆ ಸಿಕ್ಬಿಡ್ತಾರೆ. ಅದೇನು ಮಾಡ್ತಾರೆ ಇದು ದೊಡ್ಡದಾಗಿದೆ ಖಂಡಿತವಾಗಿ ಇದನ್ನೇ ಇರಬೇಕು ಏನೋ ಇರಬೇಕು ಅಂತ ಏನು ಮಾಡ್ತಾನೆ ವಾರ್ಡ ಹೋಗ್ಬಿಟ್ಟು ಎಲ್ಲ ಫುಲ್ ಎಲ್ಲ ಕೆತ್ತಿ ಎಷ್ಟೋ ವರ್ಷಗಳ ಕೆತ್ತಿ ಓಡಾಡ್ತಾನೆ ವಾರ್ಡ್ ಅವರು ಏನು ಸಿಗಲ್ಲ ನಮಗೆ ಏನೂ ಸಿಕ್ಕಲ್ಲ. ಅವ್ನ ಮುಖಾಂತರ ನಮಗೆಲ್ಲ ಗೊತ್ತಾಗಿರೋದು ಅದರ ಅವ್ನು ಹೋಗಿರೋದಕ್ಕೆ ಗೊತ್ತಾಗಿರೋದು. ಇಲ್ಲಾಂದರೆ ಈ ಪಿರಮಿಡ್ ನೋಡೋ ಹೋಗೋದಕ್ಕೂ ಯಾರು ಮನುಷ್ಯನಿಗೆ ಏನು ಮಾಡ್ತಾ ಇಲ್ಲ, ಆ ಯೋಚನೆ ಕೂಡ ಬರ್ತಾ ಇಲ್ಲ. ಅದೇ ನೋಡ್ಬೇಕಾದ್ರೆ ಇದನ್ನು ಯಾರು ಕಟ್ಟರು ಅದರ ಯಾರು ಕಟ್ಟಿರಬೇಕು ಖಂಡಿತವಾಗು ಅಂತಂದರೆ ಇದನ್ನು ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ ಹಾಕಿ ಇಷ್ಟೊಂದೆಲ್ಲ ಗ್ರ್ಯಾಂಡಾಗಿ ಇಷ್ಟು ಸ್ಟ್ರಾಂಗಾಗಿ ಕಟ್ಟಾರೆ ಅಂತಂದರೆ ಇದನ್ನು ದೇವರೇ ಏನು ಮಾಡಿರ್ಬೇಕು, ಏನೋ ಒಂದು ಪರ್ಮನೆಂಟಾಗಿ ಏನೋ ಒಂದು ಇನ್ಫಾರ್ಮೇಷನ್ ಇರಬೇಕು, ದೇವ್ರದ್ದು ಏನೋ ಒಂದು ಇನ್ಫಾರ್ಮೇಷನ್ ಇಡಬೇಕು ಅಂದ್ಬಿಟ್ಟು ಏನು ಮಾಡೋದನ್ನ ಇದನ್ನು ಕಟ್ಟವ್ರೆ. ಅದಕ್ಕೆ ಕೆಲವು ಜನ ಈ ಬೈಬಲ್ನ ಓದಿರೋಂಥ ಸ್ಕಾಲರ್ಸ್ಗಳು ಏನು ಹೇಳ್ತಾರೆ ಅಂದರೆ ಇದನ್ನು ಮೋಸ್ಟ್ಲಿ ಏನು ಮಾಡಿರ್ಬೋದು ದೇವರು ಹಳೆ ಕಾಲದಲ್ಲಿ ಜೋಬನ್ ಉಪಯೋಗಿಸೋಣ ಮಾಡಿರ್ಬೋದು ಕಟ್ಟಿರ್ಬೋದು ಅಂತ. ಯಾಕಂದರೆ ಜೋಬ್ ಬಗ್ಗೆ ಓದ್ಬೇಕು ಏನು ಹೇಳ್ತಾರೆ ಮಿಡಿಲ್ ಈಸ್ಟಲ್ಲೇ ಆ ಕಾಲದಲ್ಲಿ ಅಂತ ದೊಡ್ಡ ಶ್ರೀಮಂತ ಯಾರು ಅಂತ ಓದ್ತಾರೆ ಜೋಬ್ ಅಂತ ಓದ್ತಾರೆ ಬೈಬಲಲ್ಲಿ ಓದಿದ್ದೀರಾ ಅಂದರೆ ಮಿಡಿಲ್ ಈಸ್ಟಲ್ಲಿ ಅಂದರೆ ಇವಾಗ ಇದಾಗ ಗೊತ್ತಾ ಶೇಖ್ ಹೇಳ್ತೀವಿ ಗೊತ್ತಾ ಶೇಖ್ಸ್ ಅಂದರೆ ದೊಡ್ಡ ಅವು ಭಯಂಕರ ಕೊಟ್ಯಾಧಿಪತಿಗಳು ಅಂದ್ರೆ ಬರೀ ಚಿನ್ನದ ಕಾರಲ್ಲೇ ಪ್ಲಾಟಿನಿಯಂ ಕಾರಲ್ಲೇ ಓಡ್ತಾರೆ ಡೈಮಂಡ್ ಕಾರಲ್ಲಿ ಓಡ್ತಾರೆ ಆ ಥರ ಇದ್ದಾರೆ ವ್ಯಕ್ತಿ ಯಾರೋ ಜೋಬ್. ಆದರೆ ಜೋಬ್ ಕಾಲದಲ್ಲಿ ಧರ್ಮಶಾಸ್ತ್ರ ಐತಾರೆ ಧರ್ಮಶಾಸ್ತ್ರ ಆಗಿರಲಿಲ್ಲ ಆದರೂ ಕೂಡ ದೇವ್ರಿಗೆ ಏನಾಗಿದೆ ಅವನು ಅದಿನ ಆಗಿದ್ದ ಅದರ ಮೋಸೆ ಬರೋಕ್ಕಿಂತ ಮುಂಚೆ ಇದ್ದದ್ದು ಯಾರು ಜೋಬ್. ಸೊ ಮೋಸ್ಟ್ಲಿ ಜೋಬ್ ಏನು ಮಾಡಿರ್ಬೋದು ಕಟ್ಟಿರ್ಬೋದು ಅಂತ ಒಂದು ಸಜೆಷನ್. ಅದೇ ಇದಕ್ಕೆ ಬೈಬಲ್ ಏನಿಲ್ಲ ರೆಕಾರ್ಡು ಯಾವುದೂ ಇಲ್ಲ ಅದರ. ಸರಿ ಇವ್ರು ಬಿಟ್ಟರೆ ನೆಕ್ಸ್ಟ್ ಯಾರು ಕಟ್ಟಿರ್ಬೋದು ಅಂದರೆ ಮೋಸ್ಟ್ಲಿ ಮಿಲ್ಕಿ ಸೆಡೆಕ್ ಕೆಲ್ದಿದ್ದೀರಾ ಮಿಲ್ಕಿ ಸೆಡೆಕ್ ಅಬ್ರಾಹಿಮ್ ಕಾಲದಲ್ಲಿ ಏನು ಮಾಡ್ತಾರೆ ಮಿಲ್ಕಿ ಸೆಡರು ದಿಢೀರ್ ಅಂತ ಬಂದು ಇವರು ಮೀಟ್ ಮಾಡ್ತಾರೆ. ಇವ್ರು ಯಾರು ಅಂದರೆ ನಿಜವಾದ ಜೀವಸ್ವರೂಪ ಅಂದರೆ ದೇವರ ಒಂದು ಯಾಜಕ ಅಂತ ಹೇಳ್ತಾರೆ. ಅಬ್ರಾಹಿಮ್ ಏನು ಮಾಡ್ತಾರೆ ಇದಂಥದ್ದು ಎಲ್ಲದರಲ್ಲೂ ಹತ್ತರಲ್ಲಿ ಒಂದು ಭಾಗ ಯಾರು ಕೊಡ್ತಾರೆ ಮಿಲ್ಕಿ ಸೆಡೆಕ್ ಕೊಡ್ತಾರೆ. ಅದರ ಅದೇ ನೋಡ್ಬೇಕಾದ್ರೆ ಮಿಲ್ಕಿ ಸೆಡೆಕ್ ಏನು ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ. ಮಿಲ್ಕಿ ಸೆಡೆಕ್ ಎಲ್ಲಿಂದ ಬಂದ ಹೆಂಗ್ ಬಂದರು ಯಾತಕ್ಕೆ ಬಂದರು ಎಲ್ಲಿ ಹೋದ್ರು ಅಂತ ರೆಕಾರ್ಡ್ ಏನಿಲ್ಲ ಬೈಬಲ್ ಅಪೋಸ್ಟ್ಲ್ ಪೌಲ್ ಅದನ್ನ ಹೀಬ್ರೂಸ್ನ ಹೇಳ್ತಾರೆ ಅದರ ಅಪ್ಪ ಇಲ್ಲ ಅಮ್ಮ ಇಲ್ಲ ಅದೇ ಫುಲ್ ಜಿನಾಲಜಿ ಎಲ್ಲೂ ರೆಕಾರ್ಡೇ ಇಲ್ಲ. ಸಡನ್ ಆಗಿ ಬಂದು ಸಡನ್ ಆಗಿ ಏನಾಗ್ಬಿಟ್ರು ಹೋಗ್ಬಿಟ್ರು ಮಿಲ್ಕಿ ಸೆಡೆಕ್ ಅಂತರ ಯಾದಕ ನಮ್ಮಿಂದ ನಮ್ಮ ಯೇಸು ಪ್ರಭು ಅಂತ ಏನು ಮಾಡ್ತಾರೆ ಕಂಪೇರ್ ಮಾಡ್ತಾ ಇದ್ರ. ಅದೇ ಮೋಸ್ಟ್ಲಿ ಮಿಲ್ಕಿ ಸೆಡೆಕ್ ಏನು ಮಾಡಿರ್ಬೋದು ಕಟ್ಟಿರ್ಬೋದು ಅಂತ ಒಂದು ಊಹೆ ಅದರ. ಸರಿ ಅದು ಕಟ್ಟರೋ ಬಿಟ್ಟರೋ ಯಾರು ಕಟ್ಟಿದ್ರೋ ಇಲ್ವೋ ಒಟ್ಟಿನಲ್ಲಿ ಇದಕ್ಕೆ ಬೈಬಲ್ಗೆ ಸಂಬಂಧ ಇದೆಯಾ ಅಂತ ನೋಡ್ಬೇಕಾದ್ರೆ ಖಂಡಿತವಾಗೂ ಇದಕ್ಕೂ ಬೈಬಲ್ಗೆ ಏನಿದೆ ಸ್ವಲ್ಪ ಒಂದು ಸಂಬಂಧ ಇದೆ. ಅಂದರೆ ಇದನ್ನ ಇದ್ರ ಬಗ್ಗೆ ಬೈಬಲ್ ಎಲ್ಲ ರೆಕಾರ್ಡ್ ಕೊಟ್ಟಿದ್ದಾರೆ ಅಂತಂದರೆ ಎಸ್ ಬೈಬಲಲ್ಲಿ ಒಂದು ರೆಕಾರ್ಡ್ ಕೊಟ್ಟಾರೆ ಅದು ಓದಿ ನೋಡೋಣ. ಎಫಿಷಿಯನ್ಸ್ 2:20 ಎಫಿಷಿಯನ್ಸ್ಗೆ ಬಂದಂಥ ಪತ್ರಿಕೆ 2:20 ಓದಿ ಎಫಿಷಿಯನ್ಸ್ 2:20 ಓದ್ರಿ. ಅಪೋಸ್ತಲರು ಹಾಗೂ ಪ್ರವಾದಿಗಳ ಅಸ್ಥಿವಾರದ ಮೇಲೆ ನೋಡಿ ಅಪೋಸ್ತಲರು ಪ್ರವಾದಿಗಳಾದಂತ ಅವರ ಅಸ್ಥಿವಾರದ ಮೇಲೆ ನೀವು ಕಟ್ಟಲ್ಪಟ್ಟಿದ್ದೀರಿ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಳು. ಯೇಸು ಕ್ರಿಸ್ತನೇ ಅಂತ ಬಿಟ್ರು ಮುಖ್ಯವಾದ ಮೂಲೆಗಳು. ನಮ್ಗೆ ಅಸ್ಥಿವಾರ ಯಾರು ಅಂತ ಬಿಟ್ರು ಅಪೋಸ್ತಲರು ಮತ್ತೆ ಪ್ರವಾದಿಗಳು. ಆದ್ರೆ ಮುಖ್ಯವಾದ ಮೂಲೆಗಳು ಏನತ್ತೆ ಯೇಸು ಕ್ರಿಸ್ತನು ಅಂತ ಬಿಟ್ರು ಅಲ್ವರ. ಇವಾಗ ಅಸ್ಥಿವಾರ ಫೌಂಡೇಶನ್ ಇವರು, ಅದರಲ್ಲಿ ಮುಖ್ಯವಾದ ಮೂಲೆಗಳು ಯಾರು ಯೇಸು ಕ್ರಿಸ್ತನು ಅಂತ ಬಿಟ್ಟು ಅಲ್ವರ. ಇನ್ನೊಂದು ವಚನವಾದನ ಕೀರ್ತನೆ 118:22 ನೋಡ್ರಿ. ಮನೆ ಕಟ್ಟವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನ್ ಮಾಡ್ತಾರೆ
ಮನೆ ಕಟ್ಟೋರು ಬೇಡ ಅಂತ ಹೇಳಿದಂಥ ಕಲೆ ಏನಾಗ್ಬಿಡ್ತು ಮುಖ್ಯವಾದ ಮೂಲೆ ಕಲ್ಲ ಆಗ್ಬಿಡ್ತು ಅಂತ ಹೇಳ್ತಾರೆ. ಇವಾಗ ಮನೆ ಕಟ್ಟಿದ್ದೀರಾ? ಮನೆ ಕಟ್ಟ ನೋಡಿದಿರಿ ಅಟ್ಲೀಸ್ಟ್ ಮನೆ ಕಟ್ಟಿಲ್ಲ ಅಲ್ಲ ಎಲ್ಲ ಬಿಡಿ ಇವೆಲ್ಲ ಕಟ್ಟಕಲ್ಲ ಇವೆಲ್ಲ ಸಿಕ್ಕಾಬಿಟ್ಟೆ ಲಾಂಗ್ ಲಂಬ್ ದಾಸ್ ಆಗಿಬಿಡ್ತು. ಸರಿ ಅವರ ಮನೆ ಕಟ್ಟಬೇಕಾದ್ರೆ ಮೂಲೆ ಕಲ್ಲು ಹಾಕ್ತೀನಿ ನೋಡಿದ್ದೀನಿ ಅವರ. ಇವಾಗ ಈ ಮೂಲೆ ಕಲ್ಲುಗಳಲ್ಲಿ ಮುಖ್ಯವಾದ ಮೂಲೆ ಕಲ್ಲು ಯಾವುದಪ್ಪ? ಇವ್ರ ಮನೆಗೆ ಫೌಂಡೇಶನ್ ಹಾಕ್ತಿರಿ ಗೊತ್ತಾ? ಫೌಂಡೇಶನ್ ಹಾಕ್ಬೇಕಾದ್ರೆ ಏನಂದ್ರೆ ಒಂದು ಪಾಯಿಕೊಂದು ಕಲ್ಲು ಹಾಕ್ಬಿಟ್ಟು ಬಿಡ್ತೀರಿ, ಅದ ಮೇಯ್ನು. ಫಸ್ಟ್ ಕಲ್ಲು ಇಡಬೇಕು, ಅದೇ ಮೇಯ್ನು. ಇಲ್ಲ ತಾನೆ? ಯಾಕಂದ್ರೆ ಆ ಕಲ್ಲಿರಲಿ ಇಲ್ದಿರಲಿ ಎಲ್ಲ ಒಂದು ಪಾಯದಕ್ಕೆ ಎಲ್ಲ ಕಲ್ಲುಗಳೇ ಇದೆ ಇವಾಗ ಮುಖ್ಯವಾಗಿದೆ. ಹಂಗಿರ್ಬೇಕು ಮುಖ್ಯವಾದ ಮೂಲೆಗಳನ್ನು ತೆಗೊಳಕ್ ಸಾಧ್ಯ ಜಾಯಿಂಟ್ ಅಲ್ವರ? ಹಂಗಾರೆ ಪಿಲ್ಲರ್ ಪಿಲ್ಲರ್ ಹಂಗಾರ ಆಗುತ್ತದೆ. ಇವಾಗ ಈ ಮನೆಯಲ್ಲಿ ತೊಳಿತೀನಿ, ಇವಾಗ ನಾಲ್ಕಿದೆಲ್ಲ ರಾಜ್ ಬಿಡ್ತಾ, ಇವಾಗ ನಾಲ್ಕು ಮೂಲೆಗಳಿದೆ ಕರೆಕ್ಟಾ? ಇವಾಗ ನಾಲ್ಕು ಮೂಲೆಗಳಲ್ಲಿ ಯಾವ ಮುಖ್ಯವಾದ ಮೂಲೆ? ಎಲ್ಲ ಇಂಪಾರ್ಟೆಂಟ್ ತಾನೆ. ಈಗ ವಾಸ್ತು ಪ್ರಕಾರ ಒಂದು ಒಂದು ಮೂಲೆ ದೇವರ ಮೂಲೆ ಅಂತ ಒಂದು ಇಟ್ಕೊಂಡಿದ್ದಾರೆ ಇವಾಗ. ಇವಾಗ ಅದು ಮುಖ್ಯವಾಗಿರೋ ಮೂಲೆಗಳು ತಗೊಂಡ ಅಂತಂದ್ರೆ ಯೋಚನೆ ಮಾಡ್ರಿ. ಇವಾಗ ಒಂದು ಒಂದು ಫಿಸಿಕಲ್ ಸ್ಟ್ರಕ್ಚರ್ ಇದೆ, ಆ ಫಿಸಿಕಲ್ ಸ್ಟ್ರಕ್ಚರ್ ಅಲ್ಲಿ ಇದೇ ಹೆಂಗೆ ಮುಖ್ಯ ಅಂತ ಹೇಳಕ್ ಸಾಧ್ಯ? ಇವಾಗ ಈಗ ಅದು ಬಿಡಿ ವಾಸ್ತು ಪ್ರಕಾರ ಹೇಳ್ತಾರೆ ಅಂದ್ರೆ, ಅದು ಬಿಟ್ಟು ಜನರಲ್ ಆಗಿ ನೋಡಿದ್ರೆ ಇದೇ ಮುಖ್ಯ ಅಂತ ಹೇಳಕ್ ಸಾಧ್ಯನಾ? ಇವಾಗ ಮೂಲೆ ಇಲ್ಲ ಅಂತಂದ್ರೆ ಬಿಲ್ಡಿಂಗ್ ಬಿದೋಗ್ಬಿಡ್ತಾನೆ ಹೇಳಕ್ ಸಾಧ್ಯನಾ? ಅಥವಾ ಬಿಲ್ಡಿಂಗೇ ಬಿಲ್ಡಿಂಗ್ ಆಗಿರಲ್ಲ ಅಂತ ಹೇಳಕ್ ಸಾಧ್ಯನಾ? ಹಾಂ ಅಲ್ವರ? ಅದೇ ನೋಡಿ ಇವಾಗ ನೋಡಿದ್ದೀನಿ ಈ ಪಿರಮಿಡ್, ಈ ಪಿರಮಿಡ್ಗೆ ಎಷ್ಟು ಮೂಲೆ ಇದೆ ಹೇಳಿ? ನಾಲ್ಕು. ವೆರಿ ಗುಡ್. ಒಂದು, ಎರಡು, ಕರೆಕ್ಟಾ? ಮೂರು, ಆಮೇಲೆ ನಾಲ್ಕನೇದು. ಮೇಲೆ ಒಂದು ಐತಲ್ಲ, ಅದು ನಾಲ್ಕನೇದೇ ಅಲ್ಲ, ಹಿಂದೆ ಇರೋದು ನಾಲ್ಕನೇದು, ಮೇಲ್ಗಡೆ ಇರೋದು ಎಷ್ಟನೇದು? ಐದನೇದು. ಅಂದರೆ ಮುಖ್ಯವಾಗಿರೋ ಮೂಲೆಗಳು ಯಾವ್ದು ಗೊತ್ತಾ? ಕೆಳಗಡೆ ಇರೋದು ನಾಲ್ಕನೇದಲ್ಲ, ಯಾವುದು? ಅದೇ ಅಲ್ವರ? ಆ ಮೂಲೆ ಇಲ್ಲ ಅಂತಂದರೆ ಪಿರಮಿಡ್ ಪಿರಮಿಡ್ ಆಗಿರ್ತದ? ನೋಡಿಸಿ ನೋಡಿ, ಇವಾಗ ಭೂಮಿಯಲ್ಲೇ ಪರ್ಫೆಕ್ಟ್ ಸ್ಟ್ರಕ್ಚರ್ ಯಾವ್ದು ಗೊತ್ತಾ? ಏನೋ ಪಿರಮಿಡ್. ಇದು ಇದು ಟ್ರಯಾಂಗಲ್ ಥರ ಕಾಣಿಸ್ತದೆ, ಯಾಕಂದ್ರೆ ನಾವು ಪಿರಮಿಡ್ ತರ ಕ್ರಿಯೇಟ್ ಮಾಡೋಕ್ಕಾಗಿಲ್ಲ, ಕಂಪ್ಯೂಟರ್ಲ್ಲಿ ಅದಕ್ಕೋಸ್ಕರ ನೋಡ್ತಾರೆ. ಯಾಕಂದ್ರೆ ಇದು ಇದು ಪಿರಮಿಡ್. ಏನೋ ಪಿರಮಿಡ್ ಹೆಂಗಿದೆ ಅಂದರೆ ಇದು ಹೆಂಗೆ ಬೇಕಾದ್ರೂ ತಿಳಿಸಿ ಪಿರಮಿಡ್ ತಾನೇ ಇರ್ತದೆ ನೋಡಿ. ಹಿಂಗಿಡಿ ಪಿರಮಿಡ್ಡು, ಹಾಂ ಹಾಂ, ನೀವು ಹೆಂಗಾರ ಇಡ್ರಿದ್ದೀರಿ, ಯಾವ ಡೈರೆಕ್ಷನ್ ತಿರ್ಸಿ ಆ ಪಿರಮಿಡ್ ಹಿಂಗಿಡಿ ಹಂಗಿಡಿ ಹಿಂಗಿಡಿ ಹಿಂಗಿಡಿ ಹೇಳಿದ್ರಿ ಇವಾಗ ಪಿರಮಿಡ್. ಪಿರಮಿಡ್ ತಾನೆ ಇದು, ಒಂದೇ ಒಂದು ಸ್ಟ್ರಕ್ಚರ್ಗೆ ಮಾತ್ರ ಅಪ್ಲೈ ಆಗೋದು. ಯಾವುದು ಅಂದರೆ ಪಿರಮಿಡ್, ಇದು ಬಿಟ್ಟರೆ ಯಾವ ಸ್ಟ್ರಕ್ಚರ್ಗೆ ಅಪ್ಲೈ ಆಗಲ್ಲ ಅಲ್ವಾ? ಇದು ಯಾವ್ದು ಮಾತ್ರ ಆಗೋದು? ಪಿರಮಿಡ್ಗೆ ಅಲ್ವಾ? ಯಾಕಂದ್ರೆ ಇದರಲ್ಲಿ ನಾಲ್ಕು ಮೂಲೆಗಳೈತೆ, ಅದಕ್ಕಿಂತ ಮುಖ್ಯವಾಗಿ ಮೂಲೆ ಎಲ್ಲಿದೆ ಗೊತ್ತಾ? ಮೇಲ್ಗಡೆ ಇದೆ. ಯಾಕಂದ್ರೆ ನೋಡಿದ್ದೀನಿ ಈ ಪಿರಮಿಡ್ಗೆ ಕೆಳಗೆ ನಾಲ್ಕು ತೆಗೆದ್ಬಿಡಿ, ಬೇಸ್ ನಾಲ್ಕು ತೆಗೆದ್ಬಿಡಿ, ತೆಗೆದ್ಬಿಟ್ರು ಆ ಮೇಡ ಒಂದೇ ಒಂದು ಮುಖ್ಯವಾಗಿರೋ ಮೂಲೆಗಳು ಹೆಂಗಿದೆ, ಅದೇ ಒಂದು ಸಪ್ರೇಟ್ ಪಿರಮಿಡ್ ಆಗಿದೆ. ಅದೇ ವ್ಯವಸ್ಥೆ ಮಾಡಿ ತಲೆ ತೆಗೆದ್ಬಿಟ್ರಿ ಅಂತ ಹೇಳಿ, ಪಿರಮಿಡ್ ಆಗಿದೆಯಾ? ಹಾಂ, ಪಿರಮಿಡ್ ಆಗೇ ಇಲ್ವೇ ಇಲ್ಲ. ಅದೇ ಸ್ಪೆಷಾಲಿಟಿ. ಇದು ಇದು ಒಂದೇ ಸ್ಟ್ರಕ್ಚರ್ಗೆ ಮಾತ್ರ ಅನ್ವಯಿಸೋದು. ಕ್ಯೂಬಾಯ್ಡ್ಗೂ ಆಗಲ್ಲ, ಸರ್ಕಲ್ಗೂ ಆಗಲ್ಲ, ಬೇರೆ ಯಾವುದೂ ಆಗಲ್ಲ, ರೆಕ್ಟಾಂಗಲ್ ಆಗಲ್ಲ, ಯಾವುದೂ ಆಗಲ್ಲ. ಯಾವ್ದಕ್ಕೆ ಮಾತ್ರ ಫಿಟ್ ಆಗೋದು? ಪಿರಮಿಡ್ಗೆ ಮಾತ್ರ. ಅದಕ್ಕೆ ಬೈಬಲಲ್ಲಿ ಪಿರಮಿಡ್ ಅಂದರೆ ಪರ್ಫೆಕ್ಷನ್ ಏನು ಮಾಡ್ತಾರೆ ಯೂಸ್ ಮಾಡ್ತಾರೆ ನೋಡ್ಬೇಕು. ಅದೆಲ್ಲ ಯೇಸು ಕ್ರಿಸ್ತನ ಎಂಥ ಮೂಲೆಗಳು ಅಂದ್ಬಿಟ್ರು ಮುಖ್ಯವಾದ ಮೂಲೆಗಳು ಅಂತಂದರೆ, ಈ ಬಿಲ್ಡಿಂಗ್ ಇದೆ ಗೊತ್ತಾ, ಈ ಬಿಲ್ಡಿಂಗಿಗೆ ಮುಖ್ಯವಾಗಿರೋದು ಯಾವುದು? ಅದಕ್ಕೆ ಯೇಸು ಕ್ರಿಸ್ತ ಟಾಪ್ ಅಲ್ಲವ್ರೆ. ಅವ್ರು ಇಲ್ಲ ಅಂತಂದು ಏನಿಲ್ಲ ಇಲ್ಲ. ಅದಕ್ಕೆ ನೋಡಿ ಹೇಳ್ತಾರೆ, ಅವಾಗ ಹೋದ ವಚನ ಏನಂತಂದ್ರು, ನಾವು ಯಾವ್ದ್ರ ಮೇಲೆ ಕಟ್ಟಲ್ಪಟ್ಟಿದ್ರಿ? ಅಪೋಸ್ತಲ್ಸು, ಪ್ರವಾದಿಗಳೆಂಬಂತ ಅಸ್ಥಿಭಾರದ ಮೇಲೆ ಕಟ್ಟಲ್ಪಟ್ಟಿದ್ರಿ. ಇದಕ್ಕೆ ಟಾಪ್ ಯಾರೋ ಹೆಡ್ ಯಾರೋ ಅವರೇ. ಅವ್ರ ಕೆಳಗಡೆ ನಾವು ಏನಾಗ್ತಾ ಇದ್ರಿ, ಕ್ಲೀನಾಗಿ ಬರ್ತಾ ಇದ್ರಿ. ಆದ್ರೆ ನಮ್ಮ ಫೌಂಡೇಶನ್ ಯಾರೋ ಇದು ಅಂತ ಅಲ್ವರ. ಆತ ನೋಡಿ, ಈ ವಚನ ಕರೆಕ್ಟಾಗಿ ಯಾವ್ದಕ್ಕೆ ಅಪ್ಲೈ ಆಗ್ತದೆ? ಈ ಪಿರಮಿಡ್ಗೆ ಏನಾಗೋದು ಅಪ್ಲೈ ಆಗೋದು. ಸರಿ, ಇದೆಲ್ಲ ಏನಾದ್ರೆ ಒಂದು ಇಂಡೈರೆಕ್ಟ್ ರೆಫರೆನ್ಸ್ ಕೊಡೋದ್ರ. ಸರಿ, ಡೈರೆಕ್ಟ್ ಆಗಿ ಎಲ್ಲ ರೆಫರೆನ್ಸ್ ಇದೆಯಾ ಅಂತಂದ್ರೆ ಒಂದು ಓದಿಂತೀನಿ ನೋಡೋಣ. ಏಷ್ಯಾದಲ್ಲಿ 19ನೇ ಅಧ್ಯಾಯ 19ನೇ ವಚನ, ಏಷ್ಯಾಯ 19ನೇ ಅಧ್ಯಾಯ 19ನೇ ವಚನ. ಏಷ್ಯಾದಲ್ಲಿ 19ನೇ ಅಧ್ಯಾಯದಲ್ಲಿ 19ನೇ ವಚನ ನೋಡಿ. ಆ ದಿನದಲ್ಲಿ ದೇಶದ ಮಧ್ಯದಲ್ಲಿ, ಐಗುಪ್ತ ದೇಶದ ಮಧ್ಯದಲ್ಲಿ ಯಹೋವನಿಗೆ ಬಲಿಪೀಠವು ದೇಶದ ಎಲ್ಲೆಯಲ್ಲಿ ಯಹೋವನಿಗೆ ಒಂದು ಸ್ತಂಭವು ಇರುವುದು ಅಂತ. ಅಂದ್ರೆ ಆ ದಿನದಲ್ಲಿ ಐಗುಪ್ ದೇಶದ ಮಧ್ಯದಲ್ಲಿ ದೇವರಿಗೆ ಒಂದು ಬಲಿಪೀಠವು, ಆಮೇಲೆ ಆ ದೇಶದ ಎಲ್ಲೆಂದೇನೋ ಬಾರ್ಡರ್ ಕರೆಕ್ಟ್, ಆ ಬಾರ್ಡರ್ ಅಲ್ಲಿ ಅಂತ ಯಹೋವನಿಗೆ ಒಂದು ಸ್ತಂಭವಿರ್ತಾರೆ ಅಂತ. ಅಂದ್ರೆ ಐಗುಪ್ ದೇಶ ಇದೆ ಅಂದ್ರೆ ಐಗುಪ್ ದೇಶದ ಸೆಂಟ್ರಲ್ಲಿ ಈ ಒಂದು ಏನಿರ್ತದೆ, ಏನೋ ಒಂದು ಏನೋ ಒಂದು ಬಲಿಪೀಠ ಇರ್ತಾರಂತೆ. ಅದು ಮಾತ್ರ ಅಲ್ಲ, ಐಗುಪ್ತ ದೇಶ ಬಾರ್ಡರ್ ಕೂಡ ಏನಾಗಿರ್ತಾರಂತೆ ಇರ್ತಾರಂತೆ. ಹೆಂಗೆ ಯೋಚನೆ ಮಾಡಿ, ಈ ಮನೆ ಸೆಂಟ್ರಲ್ಲಿ ಒಂದು ವಸ್ತು ಇರಬೇಕು ಇದ್ರೆ ಎಲ್ಲರ, ಇಲ್ಲ ಅಂದ್ರೆ ಎಲ್ಲಿರ್ಬೇಕು? ಮನೆ ಬಾರ್ಡರ್ಲ್ಲಿ ಇರಬೇಕು, ಹೊಸ್ಟಲ್ ಇರಬೇಕು. ಒಂದು ವಸ್ತು ಹೆಂಗೆ ಮನೆ ಹೊಸ್ಟಲ್ಲೂ ಕೂಡ ಇರೋಕ್ಕೆ ಸಾಧ್ಯ, ಹೆಂಗೆ ಮನೆ ಸೆಂಟ್ರಲ್ ಕೂಡ ಇರೋಕ್ಕೆ ಸಾಧ್ಯ?
ಕರೆಕ್ಟ್ ಅದೇ ತರ ಹೇಳಿ ವಚನ ಅಬ್ಸರ್ವ್ ಮಾಡಿದ್ರೆ ಎಲ್ಲರೂ ಒಂದು ವಸ್ತು ಇದು ದೇವ್ರಿಗೆ ಸಾಕ್ಷಿ ಆಗಿರ್ಬೇಕು ಏನ್ ಬಗ್ಗೆ ಇರಕ್ ಸಾಧ್ಯ ಇಲ್ಲ ಕುಂಬಳಕಾಯಿನ ಬದನೆಕಾಯಿ ಇರಕ್ ಸಾಧ್ಯ ಇಲ್ಲ ಏನಿರ್ಬೇಕು ದೇವರಿಗೆ ಒಂದು ಸ್ತಂಭವಾಗಿರ್ಬೇಕು ಏನಾಗಿರ್ಬೇಕು ದೇವರಿಗೆ ಬಲಿಪೀಠವಾಗಿರ್ಬೇಕು ಅಂದ್ರೆ ದೇವರಿಗೆ ಸಾಕ್ಷಿ ಕೊಡುವಂತದಾಗಿರ್ಬೇಕು ಎಲ್ಲಿರ್ಬೇಕು ಐದು ದೇಶ ಸೆಂಟ್ರಲ್ ಕೂಡ ಇರಬೇಕು ಐದು ದೇಶ ಬಾರ್ಡರ್ ಕೂಡ ಏನಾಗಿರ್ಬೇಕು ಇರಬೇಕು ಇದು ಯಾವ್ದು ಕರೆಕ್ಟ್ ಆಗಿ ಫಿಟ್ ಆಗ್ತಾರೆ ಗೊತ್ತಾ ಈ ಪಿರಮಿಡ್ಗೆ ಹೆಂಗೆ ಅಂತಂದ್ರೆ ಈ ಪಿರಮಿಡ್ ಹೆಂಗಿದೆ ಅಂದ್ರೆ ಎಕ್ಸಾಕ್ಟ್ ಸೆಂಟರ್ ಆಫ್ ಈಜಿಪ್ಟ್ ಅಂತ ಅಂದ್ರೆ ಪಿರಮಿಡ್ ಇರೋದೆಲ್ಲೇ ಎಕ್ಸಾಕ್ಟ್ ಸೆಂಟರ್ ಆಫ್ ಈಜಿಪ್ಟ್ ಇನ್ನೊಂದು ಏನು ಸ್ಪೆಷಾಲಿಟಿ ಅಂತಂದ್ರೆ ಗೌರ್ಮೆಂಟ್ ಆಫ್ ಈಜಿಪ್ಟ್ ಏನ್ರೆ ಗೌರ್ಮೆಂಟ್ ಆಫ್ ಈಜಿಪ್ಟ್ ಈಜಿಪ್ಟ್ ಏನ್ ಮಾಡ್ಬಿಟ್ಟಾರ ಗೊತ್ತಾ ಎರಡು ಭಾಗವಾಗಿ ಡಿವೈಡ್ ಮಾಡ್ಬಿಟ್ಟಾರಂತೆ ಒಂದು ಅಪ್ಪರ್ ಈಜಿಪ್ಟ್ ಅಂತ ಹೇಳ್ತಾರೆ ಇದೊಂದು ಲೋವರ್ ಈಜಿಪ್ಟ್ ಅಂತ ಹೇಳ್ತಾರಂತೆ ಈ ಪಿರಮಿಡ್ ಹೆಂಗಿದೆ ಅಂತಂದ್ರೆ ಕರೆಕ್ಟ್ ಆಗಿ ಆ ಬಾರ್ಡರ್ ಸೆಂಟ್ರಲ್ ಹೆಂಗ್ ಹೋಗ್ತಾರಂತೆ ಅದನ್ನ ಯೋಚನೆ ಮಾಡಿ ಅವನು ಯಾವ ಬೈಬಲ್ ಹೋಗಿದ್ದ ಅವರೆಲ್ಲ ಯಾರು ಮುಸ್ಲಿಮ್ಸು ಯಾರು ಈಜಿಪ್ಷಿಯನ್ಸ್ ಯಾರು ಮುಸ್ಲಿಮ್ಸು ಇವ್ರಿಗೆ ಹೆಂಗ್ ಗೊತ್ತು ಬೈಬಲ್ ನೋಡೋ ಕರೆಕ್ಟ್ ಆಗಿ ನೋಡಿ ದೇವ್ರು ಹೆಂಗ್ ಮೋಟಿವೇಟ್ ಮಾಡೋರು ಹೆಂಗ್ ಮೂವ್ ಮಾಡೋರು ಅಂತಂದ್ರೆ ಕೇಳ್ಕೊಟ್ಟವ್ರೆ ಎಕ್ಸಾಕ್ಟ್ ಸೆಂಟರ್ ಆಫ್ ದಿ ಈಜಿಪ್ಟ್ ಈ ಪ್ರಾಫಸಿ ಎಲ್ಲಿ ಮಾತ್ರ ಫುಲ್ಫಿಲ್ ಆಗೋದು ಅಂತಂದ್ರೆ ಈ ಒಂದು ಪಿರಮಿಡ್ ಮಾತ್ರ ಅಕ್ಕಪಕ್ಕದ ಪಿರಮಿಡ್ ಯಾವ್ದು ಅಪ್ಲೈ ಆಗಿರಲ್ಲ ಕರೆಕ್ಟ್ ಆಗಿ ಗೌರ್ಮೆಂಟ್ ಆಫ್ ಈಜಿಪ್ಟ್ ಮಾಡಿರೋದು ಯಾವಾಗ ರೀಸೆಂಟ್ ಟೈಮಲ್ಲಿ ಮೋಸ ಕಾಲದಲ್ಲಿ ಇರಲ್ಲ ಬಾರ್ಡ್ರನೇ ಇಲ್ಲ ಏನೇ ಇಲ್ಲ ಅದರ ಹಂಗಾರೆ ಈ ವ್ಯವಸ್ಥೆ ಮಾಡಿ ಅದಕ್ಕಿಂತ ಮುಂಚೆ ಕಾಲದಲ್ಲೆಲ್ಲ ಕಟ್ಟಿರ್ಬೇಕಾದ್ರೆ ಇದು ಯಾರು ಪ್ಲಾನ್ ಮಾಡಿರೋದು ಅಂದರೆ ಏನು ಮಾಡೋಕ್ಕೆ ಅದಕ್ಕೆ ನೋಡ್ಬೇಕಾದ್ರೆ ಇದಕ್ಕೆ ಏನು ಹೆಸರು ಅಂದರೆ ಗಿಝಾ ಪಿರಮಿಡ್ ಅಂತ ಹೆಸರು ಗಿಝಾಗೆ ವಾರ್ತೆದ ಹೆಸರನ್ನು ಏನು ಅಂದರೆ ಬಾರ್ಡರ್ ಅಂತ ಏನೋ ಈಜಿಪ್ಷಿಯನ್ ಲ್ಯಾಂಗ್ವೇಜಲ್ಲಿ ಬಾರ್ಡರ್ ಅಂತ ಅರ್ಥ ಅದಕ್ಕೆ ಪಿರಮಿಡ್ ಆಫ್ ಗಿಝಾ ಅಂತಂದರೆ ಏನರ್ಥ ಅಂದರೆ ಬಾರ್ಡ್ರಲ್ಲಿ ಕಟ್ಟಿದಂಥ ಪಿರಮಿಡ್ ಇಡೀ ಐಗುಪ್ತ ದೇಶಕ್ಕೆ ಸೆಂಟ್ರಲ್ ಇದೆ ಇಡೀ ವರ್ಲ್ಡ್ಗೆ ಸೆಂಟ್ರಲ್ ಇದೆ ಅಂದರೆ ಇದರಲ್ಲಿ ದೈವಿಕ ಯೋಜನೆ ಏನಾಗಿರ್ಬೇಕು ಖಂಡಿತವಾಗ ದೇವರಿಗೆ ಸ್ತಂಭವು ದೇವ್ರಿಗೆ ಏನಾಗಿರ್ಬೇಕು ಒಂದು ಬಲಿಪೀಠವು ಅಂದರೆ ಇದು ಡೆಫಿನೆಟ್ ಆಗಿ ದೇವ್ರ ಬಗ್ಗೆ ಏನು ಮಾಡೋಕೆ ಒಂದು ಸಾಕ್ಷಿ ಕೊಡ್ತಾ ಇರಬೇಕು ಸರಿ ಅದು ಇದೆಯಾ ಅಂತ ಏನು ಮಾಡೋಣ ಇವಾಗ ಹೆಂಗೆ ಅವ್ರಿಗೆ ನೋಡೋಣ ಅಂದ್ರೆ ಅದು ನೋಡ್ಬೇಕ್ರೆ ಈ ಗ್ರೇಟ್ ಪಿರಮಿಡ್ ಆಫ್ ಗಿಝಾ ಅಂದ್ರೆ ನೋಡೋದಕ್ಕೆ ಹಿಂಗಿರೋದು ಆಚೆಗಳಿಂದ ಸ್ಟ್ರಕ್ಚರ್ ಒಳಗೆ ಇರೋಂಥ ಚೇಂಬರ್ಗಳಲ್ಲಿ ಇಷ್ಟೇ ಇರೋದು ಓಕೆನಾ ಹಾಂ ಇದು ನೋಡಿದೆ ಡೀಟೇಲ್ ನೋಡೋಣ ಈ ಒಂದು ಪಿರಮಿಡ್ಗೆ ಎಂಟ್ರೆನ್ಸ್ ನೋಡಿ ಇದೇ ಎಂಟ್ರೆನ್ಸ್ ಒರಿಜಿನಲ್ ಎಂಟ್ರೆನ್ಸ್ ಅಲ್ಲ ಇದು ಏನಂತಂದರೆ ಇದು ಆ್ಯಕ್ಚುಲಿ ಒರಿಜಿನಲ್ ಎಂಟ್ರೆನ್ಸು ಗೊತ್ತೇ ಇರಲ್ವಂತೆ ಯಾವಾಗ ಅಂತಂದರೆ 820 AD ಇವನು ಹೇಳಿದ್ದು ಅರಬ್ ಖಲೀಫ್ ಅಬ್ದುಲ್ ಅಲ್ ಮಮೂನ್ ಅಂತಂದ್ಬಿಟ್ಟು ಏನು ಮಾಡ್ತಾನೆ ಅಂತಂದರೆ ಇವನು ಈ ಒಂದು ಪಿರಮಿಡ್ ಒಳಗೆ ಏನೋ ರಹಸ್ಯ ಇರಬೇಕು ಅಂತಂದ್ಬಿಟ್ಟು ಏನಂತಾರೆ ಅದನ್ನು ಕಂಡುಹಿಡಿಬೇಕು ಅಂದ್ಬಿಟ್ಟು ಹೊರಡೆ ಹೋಗ್ಬೇಕು ಅವಾಗ ಏನು ಮಾಡ್ತಾನೆ ಈ ಒಂದು ಇದನ್ನು ಫೋರ್ಸ್ಫುಲ್ ಆಗಿ ಏನು ಮಾಡ್ತಾನೆ ಹೊರಡೆ ಹೋಗಿ ನುಗ್ಗಿಬಿಟ್ಟು ಹೋಗ್ಬೇಕಂದ್ರೆ ಅವಾಗ ಏನಾಗಿದ್ದು ಎಂಟ್ರೆನ್ಸ್ ಹಿಂಗೆ ಅಂತ ಅಲ್ಲಿ ಏನಂತ ಅದು ಗೊತ್ತಾಗಿದೆ ಅದರ ಸೊ ಅದಕ್ಕೆ ನೋಡ್ಬೇಕಾದ್ರೆ ಔಟ್ ಹೊರಡೆ ನೋಡ್ಬೇಕು ಪಿರಮಿಡ್ ಇದ್ದು ಹಿಂಗೆ ಅದು ಹೊರಡೆ ಇರೋಂಥದ್ದು ಏನಂತಂದರೆ ಬರೀ ಇಷ್ಟೇ ಮೂರು ಪಾಯಿಂಟ್ ಏನಂದರೆ ಕಿಂಗ್ಸ್ ಚೇಂಬರ್ ಮೇಲಿಡಿರೋದು ಮಧ್ಯದಲ್ಲಿರೋದ್ರೆ ಕ್ವೀನ್ಸ್ ಚೇಂಬರ್ ಬಾಟಮ್ನಲ್ಲಿರೋದು ಪಿಟ್ ಇಷ್ಟೇ ಈ ಮೂರೇ ಚೇಂಬರ್ ಇರೋದು ಬೇರೆ ಇನ್ನೇನು ಇಲ್ಲ ಆಮೇಲೆ ಈ ಮೂರು ಚೇಂಬರ್ಗೆ ಹೋಗೋದಕ್ಕೆ ಮೂರು ಪ್ಯಾಸೇಜ್ಗಳಿದೆ ಇಷ್ಟೇ ಇರೋದು ಈ ಪಿರಮಿಡಲ್ಲಿ ಬೇರೆ ಇನ್ನೇನೋ ಇಲ್ಲ ಆಮೇಲೆ ಅದಕ್ಕೆ ಎಂಟ್ರೆನ್ಸ್ ನೋಡಿ ಇದೇ ಜಾಗದಲ್ಲಿ ಇರೋಂಥ ಎಂಟ್ರೆನ್ಸ್ ಅದರ ಇದು ಎಂಟ್ರೆನ್ಸ್ ಎಷ್ಟೇ ಫ್ಲೋರಲ್ಲಿ ಅಂದರೆ 17th ಫ್ಲೋರಲ್ಲಿ ಏನಾಗಿದೆ ಈ ಒಂದು ಎಂಟ್ರೆನ್ಸ್ ಇದೆ ಓಕೆನಾ 10th ಫ್ಲೋರಲ್ಲಿ ಆ ಒಂದು ಇವನು ಅಲ್ ಮಮ್ಮೂನ್ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಆ ಒಂದು ಕಲ್ಲನ್ನ ಎತ್ಬಿಟ್ಟು ಏನು ಮಾಡ್ತಾರೆ ಒಡೆ ನುಗ್ಗೋದಕ್ಕೆ ಶುರು ಮಾಡ್ತಾರೆ ಆವಾಗ ಏನಾಗಿತ್ತು 17th ಫ್ಲೋರಲ್ಲಿ ಒರಿಜಿನಲ್ ಎಂಟ್ರೆನ್ಸ್ ಇದೆ ಗೊತ್ತಾಯಿತು ಸರಿ ಈ ಪಿರಮಿಡ್ ಒಡೆ ಹೆಂಗಪ್ಪ ಇದೆ ಅಂತ ನೋಡಿದ್ರೆ ನೋಡಿ ಒಬ್ಬ ವ್ಯಕ್ತಿ ಒಡೆ ಬಂದಿದ ತಕ್ಷಣ ಪಿರಮಿಡ್ ಒಳಗಡೆ ಏನು ಅವ್ನಿಗೆ ಏನು ಸಿಗ್ತಾರೆ ಫಸ್ಟು ಅಂತಂದರೆ ಈ ಡಿಸೆಂಡಿಂಗ್ ಪ್ಯಾಸೇಜ್ ಏನಂತ ಅವ್ನಿಗೆ ಸಿಗ್ತಾರೆ ಡಿಸೆಂಡಿಂಗ್ ಪ್ಯಾಸೇಜ್ ಅಂದರೆ ಕೆಳಗಡೆ ಹೋಗೋಂಥ ಒಂದು ಪ್ಯಾಸೇಜ್ ಈ ಡಿಸೆಂಡಿಂಗ್ ಪ್ಯಾಸೇಜು ಹೆಂಗಪ್ಪ ಇದೆ ಅಂತ ನೋಡ್ದೆ ಅಂತಂದರೆ ಇದರ ಹೈಟ್ ಎಷ್ಟು ಅಂತಂದರೆ ಜಸ್ಟ್ 4 feet ಹೈಟ್ ಎಷ್ಟು ಹೈಟ್ ಇರೋದು ಬರೀ ನಾಲ್ಕು ಅಡಿ ಏನು ಇಷ್ಟು ಹೈಟು ಅಂದರೆ ಇಷ್ಟು ಹೈಟ್ ಇದೆ ಅಷ್ಟೇ ಅದರ ಒಬ್ಬ ವ್ಯಕ್ತಿ ಏನ್ರಿ ಆ ಪಿರಮಿಡ್ ಒಳಗೆ ಬಂದಿದ ತಕ್ಷಣ ಯಾರ ಎಷ್ಟು ಒಂದು ಸ್ಟೀಪ್ ಆಗಿದೆ ಆ ಪ್ಯಾಸೇಜ್ ಅಂತಂದರೆ ಅವನು ಆ ಪ್ಯಾಸೇಜಲ್ಲಿ ಎಂಟ್ರಿ ಆಗಿದ ತಕ್ಷಣ ಹಂಗೇ ಬೆಕ್ಕೊಂಡು ಏನ್ರಿ ಅವ್ನು ಹಂಗೆ ಫೋರ್ಸ್ಫುಲ್ ಆಗಿ ಜಾರ್ಕೊಂಡು ಎಲ್ಲಿಗೆ ಬಂದ್ಬಿಡ್ತಾನೆ ಅಂದರೆ ಸೀದಾ ಏನಾಗ್ತಾನೆ ಆ ಪಿಟ್ಟಿಗೆ ಬಂದ್ಬಿಡ್ತಾನೆ ಹೊಡಿತೀನಿ ಆ ಪ್ಯಾಸೇಜಲ್ಲಿ ಬರಬೇಕಾದ್ರೆ ಅವನು ಪರ್ಫೆಕ್ಟಾಗಿ ನಿಂತು ನಡೆದು ಏನು ಮಾಡೋಕ್ಕಾಗಲ್ಲ ಅವನು ಬರೋದಕ್ಕಾಗಲ್ಲ ಯಾಕಂದರೆ ಹೈಟ್ ಎಷ್ಟಿರೋದು ಒಂದು 4 feet 4 feet ಅಂದರೆ ಆ ಮನುಷ್ಯ ಏನು ಮಾಡಬೇಕು ಬೊಕ್ಕೊಂಡೇ ಬರಬೇಕು ನೋಡಿ ನೋಡಿ ಒರಿಜಿನಲ್ ಫೋಟೋ ಇದು ಆ್ಯಕ್ಚುಲಿ ಕೆರೆಡೆ ಇರೋ ವುಡ್ಡು ಈ ಸೈಡಿಲ್ಲದ ರೇಲಿಂಗ್ಸ್ ಎಲ್ಲ ಇವಾಗ ಮನುಷ್ಯರು ಹಾಕಿರೋದು ಆ್ಯಕ್ಚುಲಿ ಒರಿಜಿನಲಲ್ಲಿ ಏನಿಲ್ಲ ಆ ಥರ ಏನಿಲ್ಲ ಯಾವುದಿಲ್ಲ ಸಪೋರ್ಟ್ಗಳೆಲ್ಲ ಫುಲ್ ಅಂತ ಹಂಗೆ ನೋಡ್ತೀವಿ ಫುಲ್ ಬ್ಲಾಕ್ಸ್ ಅಷ್ಟೇ ಹಿಂಗೆ ಇರೋದು ಯಾರೋ ಬರಬೇಕು ಅಂದರೆ ಹೆಂಗೆ ಬರ್ಬೇಕು ನೋಡಿ ಈ ಥರ ಬರ್ತಾ ಉಂಟು ಈ ಥರ ಬಕ್ಕೊಂಡು ಏನು ಮಾಡ್ಬೇಕು ಅವ್ರು ಹೋಗ್ಬೇಕು ಅಂದರೆ ಪರ್ಫೆಕ್ಟಾಗಿ ನಿಂತೆ ಮಾಡೋಕ್ಕಾಗಲ್ಲ ಓದಿಕ್ಕಾಗಲ್ಲ ನೋಡಿ ಹೆಂಗೆ ಕಾಣಿಸ್ತಾರೆ ನೋಡಿ ಇಲ್ಲಿ ಕಾಣಿಸ್ಕೊಂಡಿರ್ತೀನಿ ನೋಡ್ರಾ ಹಿಂಗೆ ಬಕ್ಕೊಂಡು ಹೋಗ್ಬೇಕು ಏನು ಮಾಡೋಕ್ಕಾಗಲ್ಲ ನೆಟ್ಟಿಗೆ ನಿಂತ್ಕೊಂಡು
ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದರ ಅದೇ ನೋಡ್ಬೇಕಾದ್ರೆ ಈ ಡಿಸೆಂಡಿಂಗ್ ಪ್ಯಾಸೇಜ್, ಈ ಡಿಸೆಂಡಿಂಗ್ ಪ್ಯಾಸೇಜಲ್ಲಿ ಬಂದರೆ ಮನುಷ್ಯ ಕರೆಕ್ಟಾಗಿ ಎಲ್ಲಿಗೆ ಹೋಗ್ಬಿಡ್ತಾನೆ ಅಂತಂದರೆ ಏನ್ರಿ ಅದಿರಂತ ಪಿಟ್ಟಿಗೆ ಏನು ಮಾಡ್ತಾನೆ ಅವನು ಹೋಗ್ತಾನೆ. ಅದು ನೋಡ್ಬೇಕಾದ್ರೆ ಅವನಿಗೆ ಅದು ಬಿಟ್ಟರೆ ಬೇರೆ ಎಲ್ಲೂ ತಪ್ಪಿಸ್ಕೊಳಕ್ಕೆ ಆಗಲ್ಲ, ಸಫಿಷಿಯಂಟಾಗಿ ಜಾಗನೇ ಸಿಕ್ಕಲ್ಲ. ಅಲ್ದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಆ ಒಂದು ಸೆಂಟ್ರಲ್ಲಿ ಅವನು ಮಾರ್ಗನ ಚೇಂಜ್ ಮಾಡ್ತೀನಿ ನಾಲ್ಕು ಕಡೆ ಈ ಕಡೆ ಎಲ್ಲ ಹೋಗ್ತಿದ್ದಾರೆ ಅವ್ನು ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಅಂದರೆ ಬೈ ಡಿಫಾಲ್ಟಾಗಿ ಎಂತಾರೆ ಕ್ಲೀನ್ ಹಂಗೆ ಜಾರ್ಕೊಂಡು ಹೋಗ್ತಾನೆ. ಇದು ಬಂದ್ಬಿಡ್ತಾರೆ ಇದೇನು ರೆಪ್ರೆಸೆಂಟ್ ಮಾಡ್ತಾರೆ, ಇದೇನು ರೆಪ್ರೆಸೆಂಟ್ ಮಾಡ್ತಾರೆ ಅಂತಂದರೆ ಏನ್ರಿ ಆ ಒಂದು ವಿಶಾಲವಾದಂಥ ಮಾರ್ಗ ಅನ್ನೋದಿಲ್ಲ, ಮೂರು ಮಾರ್ಗಗಳು ಏ ವಿಶಾಲವಾದಂಥ ಮಾರ್ಗ ಅದರ ಮನುಷ್ಯನಿಗೆ ಏನಂತಾರೆ ಒಂದು ನೋಡೋಕ್ಕೆ ಒಂದು ಮಾರ್ಗ ಚೆನ್ನಾಗಿ ಉಂಟು ಅಲ್ದರ ಅಂತಾರೆ ಇಕ್ಕಟ್ಟಾದ ಒಂದು ಬಾಗಿಲಲ್ಲಿ ಒಳಕ್ಕೆ ಹೋಗಿರಿ, ಯಾಕಂದರೆ ವಿಶಾಲವಾದ ಮಾರ್ಗ ಹೆಂಗಿದಂತೆ ಅಂದ್ರೆ ಓದಿದ್ದೀನಿ ಮ್ಯಾಥ್ಯೂ 7:13-14 ಓದಿ, ಮತ್ತೆ 7:13-14 ಓದಿ, ಮತ್ತೆ 7:13-14 ಮ್ಯಾಥ್ಯೂ 7:13-14 ಇಕ್ಕಟ್ಟು ದಾರಿ ಬಿಕ್ಕಟ್ಟು ಇಲ್ಲ 13 ಮತ್ತು 14 ಓದಿ. ಅದ್ರಲ್ಲಿ ಹೋಗೋರು ಬಹುಜನ ಅದೇ ನೋಡ್ಬೇಕಾದ್ರೆ ಈ ಒಂದು ವಿಶಾಲ ಮಾರ್ಗದಲ್ಲಿ ನಡೆದವ್ರು ಯಾರು ಫಸ್ಟ್ ನಮ್ಗೆ ಚೆನ್ನಾಗಿ ಗೊತ್ತಲ್ಲ ಆದಾಮ್ ಅಂದ್ರೆ ಆದಾಮ್ ಮುಖಾಂತರ ಲೋಕದಂತೆ ಎಲ್ಲ ಮುಂಚೆ ಮಾಡ್ತಾರೆ ಆ ವಿಶಾಲವಾದ ಮಾರ್ಗದಲ್ಲೇ ಹೋಗ್ತಾರೆ. ಅದೇ ನೋಡ್ಬೇಕಾದ್ರೆ ಈ ಒಂದು ಮಾರ್ಗದಲ್ಲಿ ಏನ್ರಿ ಮಂಚ ನೆಟ್ಟಿ ನಡೆದಕ್ಕೆ ಸಾಧ್ಯ ಇಲ್ಲ, ಅವ್ನು ಬಿಡ್ಕೋ ಅವ್ನು ಬೊಕ್ಕೊಂಡೆ ಅವ್ನು ಹೋಗ್ಬೇಕು. ಅಂದ್ರೆ ಅದೇ ನೋಡ್ಬೇಕಾದ್ರೆ ಅದೇನು ರೆಪ್ರೆಸೆಂಟ್ ಮಾಡ್ತಾರೆ ಅಂತಂದರೆ ದೇವರು ಮಂಚಿನ ಸೃಷ್ಟಿ ಮಾಡಿದ್ರೆ ಹೆಂಗೆ ಸೃಷ್ಟಿ ಮಾಡ್ತಾರೆ ಫಸ್ಟು ಪರಿಪೂರ್ಣ ಸೃಷ್ಟಿ ಮಾಡ್ತಾರೆ ಅಂತೀನಿ. ಮಂಚ ಎಂಟ್ರಿ ಆಗಬೇಕಾದ್ರೆ ಫಸ್ಟ್ ಹೇಳ್ತಾರೆ ಪರ್ಫೆಕ್ಟಾಗಿ ಸರಿ ನಿಂತ್ಕೊಬೋದು ಅಷ್ಟೊಂದು ದೊಡ್ಡ ಸ್ಪೇಸ್ ಇದೆ. ಆದರೆ ಒಳಗೆ ಒಂದ್ಸರಿ ಏರಿ ಹೋಗಿದ ತಕ್ಷಣ ಸೀದಾ ಆಯ್ತಾರೆ ಬಿದ್ದೆ ಅವನ್ನ ತೆಳ ಬಂದ್ಬಿಡ್ತಾರೆ. ಅದೇನಂತಂದರೆ ಮನುಷ್ಯನ ದೇವರು ಸೃಷ್ಟಿ ಮಾಡ್ಬೇಕಾದ್ರೆ ಪರಿಪೂರ್ಣವಾಗಿ ಸೃಷ್ಟಿ ಮಾಡಿದ್ರು, ಆದರೆ ಮಹಿಮೆನೇ ಮಾಡ ಅವನ ಅವನ ಕಳ್ಕೊಂಬಿಟ್ಟ. ಅದರ ಓದಿಂತೀನಿ ರೋಮಾಪುರದಲ್ಲಿ 3:23 ರೋಮಾಪುರದಲ್ಲಿ 3:23 ಏಕೆಂದರೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಎಲ್ಲರೂ ಪಾಪ ಮಾಡಿ ಏನ್ ಕಳ್ಕೊಂಡ್ಬಿಟ್ಟಾರೆ ದೇವರ ಮಹಿಮೆಯನ್ನು. ಅಲ್ವರ ಅದೇ ನೋಡ್ಬೇಕಾದ್ರೆ ಮೊದಲೇ ಮನುಷ್ಯನ ಅಂತ ಆದಾಮಿ ಮಾಡಿದ ಪಾಪ ಮಾಡ್ದ, ಆದ್ರೆ ದೇವರೇ ಮಾಡೋ ಇಡೀ ಲೋಕಂತ ಎಲ್ಲ ಜನ ಮಾಡಕ್ಕೆ ಒಪ್ಪಿಸ್ಕೊಬಿಟ್ರು. ಅದರ ಓದಿದಿರಲ್ಲ ರೋಮಾಪುರದಲ್ಲಿ 5:12 ಅದರ ಒಬ್ಬ ಮನುಷ್ಯನ ಮುಖಾಂತರ ಲೋಕದಲ್ಲಿ ಪಾಪವು ಪಾಪದ ಮುಖಾಂತರ ಲೋಕದಲ್ಲಿ ಮಾಡ್ತಾರಂತೆ ಮಾಡವು ಪ್ರವೇಶಿಸ್ತಾರೆ. ನೋಡ್ಬೇಕಾದ್ರೆ ಈ ಬ್ರಾಡ್ವೇನ ಇನಾಗ್ರೇಟ್ ಮಾಡಿ ಫಸ್ಟ್ ಓದೋರು ಯಾರು ಅಂತಂದ್ರೆ ಹೇಳ್ರಿ ಆದಾಮ್. ಅದರ ಆದಾಮ್ ಏನ್ ಮಾಡ್ತಾನೆ ಈ ಒಂದು ವಿಶಾಲವಾದ ಮಾರ್ಗದಲ್ಲಿ ಫಸ್ಟ್ ಏನು ಮಾಡ್ತಾನೆ ಅಂದರೆ ಈ ರಿಬ್ಬನ್ನ ಕಟ್ ಮಾಡೋದು ಮಾಡೋದು ಅವನೇ ಫಸ್ಟ್ ವಾಕ್ ಮಾಡೋದು. ಅದ್ರ ಅದೇ ನೋಡ್ಬೇಕಾದ್ರೆ ಆದಾಮು ಈ ಒಂದು ವಿಶಾಲವಂಥ ಮಾರ್ಗ ನಡೆಯೋದಕ್ಕೆ ಎಷ್ಟು ಕಷ್ಟವಾಗಿತ್ತು ಅವನಿಗೆ. ಅದರ ಎಷ್ಟು ಕಷ್ಟ ಅಂತಂದರೆ ಅವನು ಈ ವಿಶಾಲವಾದ ಮಾರ್ಗ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಓಡಿ ಮುಗಿಸೋದಕ್ಕೆ ಏನ್ರಿ 930 ವರ್ಷ ತೊಗೊಂಡ ಕಟ್ಟ. ಅಷ್ಟೊಂದು ಕಷ್ಟ ಆಗಿತ್ತು ಅವನಿಗೆ ದೇವ್ರದಾಗ ಪಾಪ ಮಾಡ್ಬೇಕ್ರೆ ಅದರ. ಆದರೆ ಇವತ್ತೇನಾಗ್ಬಿಟ್ಟಿದೆ ಲೋಕದಂತೆ ಎಲ್ಲ ಮನುಷ್ಯರು ಆದಾಮ ಮುಖಾಂತರ ಮಾಡ್ತಾರೆ ಇವತ್ತು ಒಂದು ವಿಶಾಲವಾದ ಮಾರ್ಗದಲ್ಲಿ ಹೋಗ್ತಾರೆ. ಅಂದ್ರೆ ಹೆಂಗೆ ಹೋಗ್ತಾರೆ ಅಂತಂದರೆ ಈ ಮಾರ್ಗ ಹೋಗಿ ಹೋಗಿ ಏನಾಗ್ಬಿಡ್ತು ಇವತ್ತು ಸ್ಮೂತ್ ಆಗ್ಬಿಟ್ಟಿದೆ. ಅದರ ಅದೇ ನೋಡ್ಬೇಕು ಹೆಂಗಿದೆ ಜಾರಬಂಡಿ ಥರ ಅದರ. ಅದೇ ಪಿರಮಿಡ್ ಒಳಗೆ ಎಂಟ್ರಿ ಆದ ತಕ್ಷಣ ಮನುಷ್ಯ ಅಂತ ಕ್ಲೀನ್ ಹಂಗೆ ಕ್ಲೀನಾಗಿ ಜಾರ್ಕೊಂಡು ಎಲ್ಲಿ ಬಿದ್ದೋಗ್ತಾನೆ ಪಾಪಕ್ಕೆ. ಅದಕ್ಕೆ ಮನುಷ್ಯರು ಏನು ಮಾಡ್ತಾರೆ ಕೆಲವು ಜನ ಏನಂತಾರೆ 50 ವರ್ಷ 60 ವರ್ಷ ಕೆಲವು ಜನ 30 ವರ್ಷಕ್ಕೆ ಏನು ಮಾಡ್ತಾರೆ ಓಟ ಓಡಿ ಫಾಸ್ಟಾಗಿ ಮುಗಿಸ್ಬಿಡ್ತಾರೆ. ಅದರ ಏನಂತಾರೆ ಅಲೆಕ್ಸಾಂಡರ್ ಗ್ರೇಟ್ ಥರ ಅದರ 32 ವರ್ಷಕ್ಕೆ ಪ್ಯಾಕಪ್ ಮಾಡ್ಕೊಂಡು ಹೊರಟೋಗ್ಬಿಟ್ರು ಸಾಹೇಬರು. ಅದರ 23 ವರ್ಷಕ್ಕೆ ಲೋಕಕ್ಕೆ ಎಂಪರರು ಅದರ. ಆದರೆ 32 ವರ್ಷಕ್ಕೆ ಲೋಕನೇ ಬಿಟ್ಟು ಏನು ಮಾಡ್ಬಿಟ್ರು ಅವರು ಹೊರಟ್ಬಿಟ್ರು. ಆದಕ್ಕೆ ನೋಡ್ಬೇಕಾದ್ರೆ ಲೋಕ ಅಂತ ಎಲ್ಲ ಮನುಷ್ಯ ಇವತ್ತು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಏನಕ್ಕೆ ಕಾರಣ ಅಂದರೆ ಪಾಪ ಕಟ ವಿಶಾಲವಾದ ಮಾರ್ಗದಲ್ಲಿ ನಡೆಯೋದಕ್ಕೆ ಏನು ಕಾರಣ ಪಾಪ. ಹಾಗೆ ಲೋಕದಲ್ಲಿ ಪಾಪ ಹೆಂಗೆ ಬಂತು ಅಂದರೆ ಮೊದಲನೇ ಮನುಷ್ಯನಾಗಿಂತ ಅದಾಮ್ ಅದರ. ಅಂದ್ರೆ ಪಾಪನೇನು ದೇವ್ರದಾಗೆ ಮಾಡಿರೋದಿಲ್ಲ ಏನ್ರಿ ಪಾಪನೇ ಅದರ. ಅದೆಂಥ ಪಾಪನೇ ಇರ್ಬೋದು ಅಂದ್ರೆ ಎಲ್ಲ ಅನೀತಿಗಳೇನಾಗಿದೆ ಅಂತೆ ಪಾಪ ಅಂತ ಏನು ಮಾಡ್ತೀನಿ ಓದ್ತೀರಿ ಅಲ್ವರ. ಪಾಪ ಕೊಡೋಂಥ ಸಮಯ ಏನ್ರಿ ಮರಣ. ಅಲ್ವರ ಅದೇ ನೋಡ್ಬೇಕ್ರೆ ಈ ಮಾರ್ಗದಿಂದ ಸೆಂಟ್ರಲ್ ಎಲ್ಲ ತಪ್ಪಿಸ್ಕೊಳಕ್ಕೆ ಸಾಧ್ಯನಾ ಅಂತಂದರೆ ಏನ್ರಿ ತಪ್ಪಿಸ್ಕೊಳಕ್ಕೆ ಈಸಿ ಅಲ್ವೇ ಅಲ್ಲ. ಅದ್ರ ಅದೇ ನೋಡ್ಬೇಕ್ರೆ ಸೀದಾ ಪಿರಮಿಡಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದ ತಕ್ಷಣ ಮನುಷ್ಯಲ್ಲಿ ಹೋಗ್ತಾನೆ ಸೀದಾ ಆ ಪಿಟ್ಟಿಗೆ ಒಂದು ಸೇರಿಬಿಡ್ತಾನೆ ಗುಂಡಿಗೆ ಕರೆಕ್ಟ. ಎಲ್ಲಿ ಬಲಿಗೆ ಒಂದು ಸೇರ್ತಾನೆ ಸೀದಾ ಆ ಒಂದು ಗುಂಡಿ. ಅದ್ರ ಅದೇನದು ಓದಿಂತೀನಿ ಜ್ಞಾನೋಕ್ತಿಗಳು 14:12 ಜ್ಞಾನೋಕ್ತಿ 14:12
ನೋಡ್ರ ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವಂತ ಒಂದು ದಾರಿ ಉಂಟು. ನೋಡ್ರ ಅದು ಕಟ್ಟ ಕಡೆ ಅಂತ ಮಾರ್ಗವಂತೆ ಮರಣ ಮಾರ್ಗವೇ. ಅದು ಹೇಳ್ಬೇಕಾದ್ರೆ ಅಂತ್ಯ ಏನು ಅಂತಂದ್ರೆ ಮರಣ. ಅದರ ಆ ಪಿಟ್ಟನ್ನು ಏನು ರೆಪ್ರೆಸೆಂಟ್ ಮಾಡ್ತಂದ್ರೆ ಮರಣ. ಅದು ನೋಡ್ಬೇಕ್ರೆ ಮನುಷ್ಯರ ದೃಷ್ಟಿಯಲ್ಲಿ ನೋಡೋಕೆ ಏನಿದೆ ಒಂದು ಮಾರ್ಗ ಚೆನ್ನಾಗಿದೆ ಅದರ ಏನಂದ್ರೆ ಲೈಫ್ ಆಫ್ ಎಂಜಾಯ್ಮೆಂಟ್ ಪ್ಲೀಸ್ ಅಂದರೆ ಪ್ರೆಷರ್ ಅಂದ್ರೆ ಎಲ್ಲರಿಗೇನು ಬೇಕು ಇವತ್ತು ಶಾರ್ಟ್ ಕಟ್ ಬೇಕು ಅದರ ಕಷ್ಟಪಟ್ಟು ಕ್ರಿಸ್ತನಿಗೋಸ್ಕರ ಹಿಂಸೆ ಪಡ್ತೀನಿ ಅಂದರೆ ಯಾರಿಲ್ಲ. ಅದರ ಸುಮ್ಮನೆ ಒಂದು ಪ್ರಾರ್ಥನೆ ಮಾಡ್ಬಿಟ್ಟು ಅದರಲ್ಲಿ ಏನ್ಬಿಟ್ರೆ ಏನು ಮಾಡ್ತಾರೆ ಎಲ್ಲರೂ ಫಸ್ಟ್ ಅದಕ್ಕೆ ಏನು ಮಾಡ್ತಾರೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾಕಂದರೆ ಮನುಷ್ಯ ದೃಷ್ಟಿ ಏನಾಗಿದೆ ಸರಳವಾಗಿದೆ ಅದು ಅಲ್ವರ. ಆದರೆ ಕ್ರಿಸ್ತನಿಗಾಗಿ ಶ್ರಮೆ ಅನ್ಕೋಸಂತ ಮಾರ್ಗ ಯಾರಿಗಿಲ್ಲ ಇಷ್ಟ ಇಲ್ಲ. ಅದೇ ನೋಡ್ಬೇಕ್ರೆ ವಿಶಾಲವಾದ ಮಾರ್ಗ ಎಲ್ಲಿಗೋಗ್ತದೆ ಅಂತಂದರೆ ನಾಶನಕ್ಕೆ. ಲೋಕದ ಪ್ರತಿಯೊಬ್ಬ ಮನುಷ್ಯರು ಈ ಮೊದಲೇ ಮನುಷ್ಯನಂತ ಆದ ಮುಖಾಂತರ ನೋಡ್ಕೊಂಡು ಎಲ್ಲಿ ಹೋಗ್ತಾರಂತಾರೆ ಇವತ್ತು ಆ ಒಂದು ಮರಣ ಮಾರ್ಗಕ್ಕೆ ಏನು ಮಾಡ್ತಾರೆ ಅಲ್ಲಿ ಹೋಗ್ತಾರೆ. ಅಂದ್ರೆ ಅದೇ ನೋಡ್ಬೇಕಾದ್ರೆ ಏನು ನೋಡ್ತೀರಿ ಈ ಪಿರಮಿಡಲ್ಲಿ ನೋಡ್ತೀರಿ ಅಂದ್ರ ಎಲ್ಲ ಎಲ್ಲ ಹೋಗ್ತಾರೆ ಆ ಗುಂಡಿಗೆ ಹೋಗ್ತಾರೆ. ಆ ಗುಂಡಿಯಲ್ಲಿ ನೀರಿದೆಯಾ ಅಂತಂದರೆ ಏನ್ರಿ ಆ ಗುಂಡಿಯಲ್ಲಿ ಏನಿಲ್ಲ ನೀರಿಲ್ಲ ಅಂದ್ರ ಏನಂದ್ರೆ ಇಟ್ ಈಸ್ ಎ ಪಿಟ್ ವಿತೌಟ್ ವಾಟರ್ ಅಂದ್ರೆ ಓದಿ ಜಕೇರಿಯಾದಲ್ಲಿ 9:11 ಜಕೇರಿಯಾ 9:11 ಜಕೇರಿಯಾ 9:11 ನೀನು ನನ್ನೊಡನೆ ಒಡಂಬಡಿಕೆಯನ್ನು ಮಾಡಿಕೊಂಡಾಗ ಸುರಿಸಿದ ರಕ್ತವನ್ನು ನಾನು ಸ್ಮರಿಸಿ ನಿನ್ನ ಸೆರೆಯವರನ್ನು ನೀರಿಲ್ಲದ ಬಾವಿಯೊಳಗಿಂದ ಬಿಡುಗಡೆ ಮಾಡಿದ. ನೀರಿಲ್ಲದ ಬಾವಿ ಅಂದ್ರ ಏನ್ ಮಾಡ್ತಾರೆ ಸುರಿಸಿದಂತ ರಕ್ತದಿಂದ ಆ ನೀರಿಲ್ಲದ ಬಾವಿ ಏನ್ ಮಾಡ್ತಾರೆ ಇವಾಗ ವಿಮೋಚಿಸ್ತಾರೆ ಅಂತಂದ್ಬಿಟ್ರು. ಕರೆಕ್ಟ್ ಏನಪ್ಪ ನೀರಿಲ್ಲದ ಬಾವಿ ಇದು ಯಾರ ಬಗ್ಗೆ ಹೇಳ್ತಾರೆ ಲಿಟರ್ ಆಗಿರೋ ಬಾವಿ ಬಗ್ಗೆ ಹೇಳ್ತಾ ಇಲ್ಲ ಅಂದ್ರೆ ಯಾವ ಬಾವಿ ಅಂತ ಹೇಳ್ತಾರೆ ಮರಣದ ಬಾವಿ ಬಗ್ಗೆ ಹೇಳ್ತಾರೆ ಅದು ಕರೆಕ್ಟ್ ಅದಲ್ಲೇನಿಲ್ಲ ಅಂತೆ ನೀರಿಲ್ವಲ್ಲ ಆಯ್ತಾ. ಪಿರಮಿಡಲ್ಲಿ ಇರೋಂತ ಪಿಟ್ಟಲ್ಲಿ ಏನಿಲ್ಲ ನೀರು ಇಲ್ಲ ನೀರನ್ನೇನು ನಿರೀಕ್ಷೆ ಮನುಷ್ಯನಿಗೆ ಮರಣಕ್ಕೆ ಹೋಗ್ಬಿಟ್ಟು ನಿರೀಕ್ಷೆ ಇದೆಯಾ. ಹಾಂ ಮನುಷ್ಯನ ಸದೋಗ್ಬಿಟ್ಟು ಏನು ಮಾಡ್ತಾರೆ ಎಲ್ಲ ಅಷ್ಟು ಕಂಡಿಟ್ಟು ಅಷ್ಟೊಂದು ದುಃಖ ಪಡ್ತಾರೆ ಏನಕ್ಕೆಂದ್ರೆ ಅವ್ನು ಏನು ಓ ಇವತ್ತೆ ಮುಗಿದೋಯ್ತು ಅನ್ ಕತೆ ಇನ್ನೊಂದ್ಸತಿ ಅವನು ಬರೋದಿಲ್ಲ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಸಂತೋಷ ತಾನೇ ಪಡ್ಬೇಕು. ಯಾಕೆ ಸತ್ರ ಎಲ್ಲ ಹೋಯ್ತಾರಲ್ಲ ಹಾಂ ಮತ್ತು ಸದಸ್ಯ ಪಡ್ಬೇಕಂದ್ರೆ ಎಲ್ಲ ಏನು ಮಾಡ್ಕೋ ಪಟಾಕಿ ಒಳಗ್ಬಿಟ್ಟು ಎಂಬ ಎಲ್ಲರೂ ಊಟ ಹಾಕ್ಬಿಡ್ತಾನೆ ಅದೆಲ್ಲ ಯಾರು ಮಾಡ್ತಾರ ಯಾರು ಮಾಡಲ್ಲ ಸತ್ತೋಗ್ಬಿಟ್ರೆ ಅಷ್ಟು ದುಃಖ ಪಡ್ತಾರೆ. ಯಾಕಪ್ಪ ಪ್ರತಿಯೊಬ್ಬರು ಹೇಳೋದು ಅದೇತಾನೆ ಹಂಗಾರೆ ಯಾಕೆ ಕಣ್ಣೀರು ಇಡ್ಬೇಕು ಅದಕ್ಕೆ ಅಪ್ಪಷ್ಟುಪುರ ಹೇಳ್ತಾರೆ ಲೋಕದವ್ರ ಥರ ದುಃಖಿಸ್ಬಾರ್ದು ಅಂತ ಅಲ್ಲ ಅದಕ್ಕೆ ಯಾಕಂದ್ರೆ ಅವ್ರೇನು ಮಾಡ್ತಾರೆ ನಿದ್ರೆ ಮಾಡ್ತಾವ್ರೆ. ಕರೆಕ್ಟ್ ಅದೇ ನೋಡ್ಬೇಕು ನೀರಿಲ್ದಿರೋ ಬಾವಿ ಏನು ಮಾಡ್ತಾರೆ ಎಲ್ಲರದು ವಿಮೋಚಿಸ್ತಾರಂತೆ. ಕರೆಕ್ಟಾ ಏನಂದ್ರೆ ಒಡಂಬಡಿಕೆಯ ರಕ್ತದ ಮುಖಾಂತರ ಅಲ್ಲ ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ವಿಶಾಲವಂತ ಮಾರ್ಗದಿಂದ ತಪ್ಪಿಸ್ಕೊಳಕಿನ ಮಾರ್ಗ ಇತ್ತ ಅಂತಂದ್ರೆ ಎಸ್ ಮಾರ್ಗ ಇತ್ತು. ಹೆಂಗೆ ಅಂದರೆ ಈ ಪಿರಮಿಡಲ್ಲಿ ಹಂಗೆ ಬರ್ತಾರಾಗೆ ಆ ಡಿಸೆಂಡಿಂಗ್ ಪ್ಯಾಸೇಜ್ ಹೋಗೋದಕ್ಕಿಂತ ಮುಂಚೆ ಲೆಫ್ಟ್ಗೆ ಏನಾಗ್ತದೆ ಒಂದು ಪ್ಯಾಸೇಜು ಕಟ್ ಆಗ್ತದೆ. ಆ ಪ್ಯಾಸೇಜ್ ಹೆಸರು ಏನಂದರೆ ಅಸೆಂಡಿಂಗ್ ಪ್ಯಾಸೇಜ್ ಅದರ ಅಸೆಂಡಿಂಗ್ ಪ್ಯಾಸೇಜ್ ಮುಖಾಂತರ ಏನು ಮಾಡ್ಬೋದು ಅಂದರೆ ಒಬ್ಬ ವ್ಯಕ್ತಿ ಎಲ್ಲಿಗೆ ಹೋಗ್ಬೋದು ಅಂತಂದರೆ ಈ ಎರಡು ಚೇಂಬರ್ಗೆ ಹೋಗ್ಬೋದು. ಯಾವ ಎರಡು ಚೇಂಬರು ಏನ್ರಿ ಈ ಕಿಂಗ್ಸ್ ಚೇಂಬರು ಕ್ವಿಂಗ್ಸ್ ಚೇಂಬರ್ಗೆ ಹೋಗ್ಬೋದು ಅದರ. ಆದರೆ ಈ ಒಂದು ಪ್ಯಾಸೇಜ್ದು ಹೈಟು ಎಷ್ಟಿದೆ ಅಂತಂದರೆ ಆ ಒಂದು ಪ್ಯಾಸೇಜ್ ಹೈಟ್ ಕೂಡ ಹೆಂಗಿದೆ ತಿರ್ಗಾ 4 feet ಹೈಟ್. ಅದು ಕಡೆ ಏನಂತ ಏನಂತ ತುಂಬ ವಿಷಾದ ನಡ್ಕೊಳೋಕ್ಕಾಗ್ತಾರೆ ಅದು ನಡ್ಕೊಳೋಕ್ಕಾಗಲ್ಲ. ಅದು ಎಷ್ಟು ಹೈಟ್ ಇರೋದು 4 feet. ಮನುಷ್ಯ ನಡ್ಕೊಳ್ಬೇಕು ಅಂದರೆ ಅವ್ನು ತಿರ್ಗೆ ಮಾಡಬೇಕು ಹಂಗೆ ಬಕ್ಕೊಂಡೆ ಮಾಡಬೇಕು ನಡ್ಕೊಳ್ಬೇಕು ಅಲ್ಲರ ಹೆಂಗೆ ಅಂತ ನೋಡಿರ್ತೀನಿ ಅವ್ನು ನೋಡಲ್ಲ. ಹಾಂ ಪ್ಯಾಸೇಜು ಅದೇ ಥರ ಈ ಪ್ಯಾಸೇಜ್ ಹೆಂಗಿದೆ ನೋಡ್ತೀನಿ ಅಸೆಂಡಿಂಗ್ ಪ್ಯಾಸೇಜು ಹೆಂಗೆ ಹೋಗ್ಬೇಕು ಹಿಂಗೆ ಬಕ್ಕೊಂಡೆ ಮಾಡ್ಕೋ ಅವನು ನಡ್ಕೊಂಡು ಹೋಗ್ಬೇಕು ಅದರ ಎಷ್ಟು ಜಸ್ಟ್ ಒಂದು 4 feet ಹೈಟು. ಈ ಒಂದು 4 feet ಹೈಟ್ ಮುಖಾಂತರ ಪ್ಯಾಸೇಜಲ್ಲಿ ಹೋದರೆ ಅವನೇನು ಮಾಡ್ಬೋದು ಅಂದರೆ ಇವೆರಡು ಪ್ಯಾಸೇಜ್ ಮಾಡ್ಬೋದು ಅವನು ಮುಟ್ಬೋದು. ಆದರೆ ಈ ಪ್ಯಾಸೇಜಲ್ಲಿ ಯಾರೋ ಹೋಗ್ಬೋದಾ ಅಂತ ನೋಡಿದ್ರೆ ಈ ಪ್ಯಾಸೇಜಲ್ಲಿ ಯಾರೂ ಹೋಗೋದಿಕ್ಕಾಗಲ್ಲ. ಯಾಕೆ ಅಂತಂದರೆ ಈ ಪ್ಯಾಸೇಜ್ ಏನಾಗಿದೆ ಅಂತಂದರೆ ಒಂದು ಗ್ರನೈಟ್ ಒಂದು ಪ್ಲಗ್ಗಿಂದ ಏನು ಮಾಡ್ತಾರೆ ಬ್ಲಾಕ್ ಮಾಡ್ಬಿಟ್ರೆ ಒಂದು 50 ton ಇದೆ ತೂಕ ಉಳ್ಳಂತ ಗ್ರನೈಟ್ ಸ್ಟೋನ್ ಹಾಕ್ಬಿಟ್ಟು ಏನು ಮಾಡೋದು ಬ್ಲಾಕ್ ಮಾಡ್ಬಿಟ್ರೆ ನೋಡಿ ನೋಡ್ಬೋದು ನೋಡಿ ಆ ರೆಡ್ ಗ್ರನೈಟ್ ಸ್ಟೋನ್ ಇದೆ ಗೊತ್ತಾ ಅದು ಡಿಸೆಂಡಿಂಗ್ ಪ್ಯಾಸೇಜು ಅದು ಅಸೆಂಡಿಂಗ್ ಪ್ಯಾಸೇಜ್ ಅಸೆಂಡಿಂಗ್ ಪ್ಯಾಸೇಜ್ ಎಂಟ್ರೆನ್ಸ್ ನೋಡಿ ಅಂತ ಏನು ಮಾಡೋದಂತ ಅದನ್ನ ಓಪನ್ ಇಲ್ಲ ಆ ಥರ ಅಂದರೆ ಡಿಸೆಂಡಿಂಗ್ ಇದೆ ಅಸೆಂಡಿಂಗ್ ಪ್ಯಾಸೇಜ್ ಬಗ್ಗೆ ಹೇಳ್ತಾರದು ಅಸೆಂಡಿಂಗ್ ಪ್ಯಾಸೇಜ್ ಏನು ಮಾಡೋಕ್ಕಲ್ಲ ಆ ಒಂದು ಗ್ರನೈಟ್ ಪ್ಲಗ್ ಹಾಕಿ ಮಾಡ್ರೆ ಅದನ್ನು ಬ್ಲಾಕ್ ಮಾಡ್ಬಿಟ್ಟಾರೆ ಅಂದ್ರೆ ಹಂಗಾದ್ರೆ ಇದೇನಿದು ಇದೇನು ಅಂತಂದರೆ ದೇವ್ರು ಏನು ಮಾಡೋದು ಅಂತಂದರೆ ಮನುಷ್ಯನಿಗೆ ಆ ವಿಶಾಲವಾದ ಮಾರ್ಗದ ತಪ್ಪಿಸ್ಕೊಳಕ್ಕೆ ಏನು ಮಾಡೋದು ಮಾರ್ಗನ ಸಿದ್ಧ ಮಾಡಿದರು ಯಾವಾಗ ಧರ್ಮಶಾಸ್ತ್ರ ಕಾಲದಲ್ಲಿ ಘಟ ನ್ಯಾಯಪ್ರಮಾಣ ಮುಖಾಂತರ ಮಾರ್ಗ ಏನು ಮಾಡಿದ್ರು ಸಿದ್ಧ ಮಾಡಿದ್ರು. ಆದರೆ ಆ ಮಾರ್ಗ ಹೆಂಗಾಗ್ಬಿಡ್ತು ಅಂದರೆ ಏನೋ ಬ್ಲಾಕ್ ಆದಂಗೆ ಯಾರೋ ನೀತಿ ಮಂತ್ರಾಗಿ ಏನು ಮಾಡೋಕ್ಕಾಗಿಲ್ಲ ನಡೆದಕ್ಕೆ ಧರ್ಮಶಾಸ್ತ್ರ ಮುಖಾಂತರ ಆಗಲೇ ಇಲ್ಲ. ಓದಿಂತೀನಿ ಲೆವಿಟಿಕಸ್ ಯಾಜಕಖಂಡ 18:5 ಯಾಜಕಖಂಡದಲ್ಲಿ 18:5
ಆದ್ದರಿಂದ ಮೂಲತಃ ನಿಯಮಗಳನ್ನು ನಿರ್ಣಯಗಳನ್ನು ಕೈಗೊಳ್ಳಿರಿ. ಒಬ್ಬನು ಅವುಗಳನ್ನು ಮಾಡಿದರೆ ಅವುಗಳಲ್ಲಿ ಜೀವಿಸುವ ನೋಡ್ರ ನಿಯಮಗಳನ್ನ ನೀವು ಪರಿಪಾಲನೆ ಮಾಡಿದ್ರಿ. ಯಾವುದೋ ವ್ಯಕ್ತಿ ನಿಯಮ ನಿಯಷ್ಟಗಳನ್ನ ಕರೆಕ್ಟಾಗಿ ಒಂದು ಕೂಡ ಮುರಿದ್ರೆ ಅವ್ರು ಪರಿಪಾಲನೆ ಮಾಡಿದರೆ ನಡೆದಿದ್ರೆ ಅವನೇನಾದ್ರೆ ಅದು ಮುಖಾಂತಾನೆ ಬದುಕಿರೋನು ಸಾವೇ ಇರ್ತಾ ಇಲ್ಲ ಅವನಿಗೆ. ಅಷ್ಟೊಂದು ಪವರ್ ಏನಾಗಿತ್ತು ಧರ್ಮಸ್ಥಾನಕ್ಕೆ ತಲೆ ಹೊಡ್ಬೇಕಾದ್ರೆ ಆ ಪ್ಯಾಸೇಜ್ ಮುಖಾಂತರ ಹೋಗಿದೆ ಎಂತರ್ ಕಿಂಗ್ಸ್ ಚೇಂಬರ್ ಕ್ವೀನ್ಸ್ ಚೇಂಬರ್ಗೆ ಹೋಗೋಯ್ತು ಜೀವ ಪಡಿಬೋದಾಗಿತ್ತು. ಆದರೆ ಹೋಗೋದಿಕ್ಕೆ ಸಾಧ್ಯವಾಯ್ತಾ ಅಂದರೆ ಇಲ್ಲ, ಅದೇನಾಗಿತ್ತು ಬ್ಲಾಕ್ ಆದಂತೆ ಆಗ್ಬಿಡ್ತು. ಧರ್ಮಶಾಸ್ತ್ರ ಮುಖಾಂತರ ಯಾರು ನೀತಿವಂತರಾಗೋದಿಕ್ಕೇನಾಗಿಲ್ಲ, ಸಾಧ್ಯನೇ ಆಗಲಿಲ್ಲ ಅಲ್ವರ. ಅದೇ ನೋಡ್ಬೇಕು ಧರ್ಮಶಾಸ್ತ್ರ ಏನಾಗ್ಬಿಡ್ತು, ಫೇಲ್ಯೂರ್ ಆಗ್ಬಿಡ್ತು. ನೋಡಿ ಅಪೋಸ್ಟಲ್ ಪೌಲ್ ಹೇಳ್ತಾರೆ ಎಲ್ಲಿ ಅಂದರೆ ಬ್ರಹ್ಮಪುರದಲ್ಲಿ ಎಂಟನೇ ಅಧ್ಯಾಯ ಮೂರನೇ ವಚನ. ಬ್ರಹ್ಮಪುರದಲ್ಲಿ ಎಂಟನೇ ಅಧ್ಯಾಯ ಮೂರನೇ ವಚನ ಅವರಿಗೆ ಓದಿ. ರೋಮನ್ಸ್ 8:3 ನೋಡ್ರ ಯಾವುದನ್ನು ಮಾಡೋಕ್ಕಾಗಿಲ್ಲಂತೆ. ಯಾಕಂದ್ರೆ ನ್ಯಾಯ ಪ್ರಮಾಣ ಶರೀರದ ಒಂದು ಇದರಿಂದ ಏನಾಗಿತ್ತಂತೆ ನಿರ್ಬಲವಾಗಿತ್ತು. ಇಟ್ ಇಸ್ ಬಿಕಾಸ್ ವೀಕ್ನೆಸ್ ಆಫ್ ದ ಫ್ಲೆಶ್. ಲಾ ಏನು ಮಾಡೋಕ್ಕಾಗಿಲ್ಲ, ಏನು ಅಚೀವ್ ಮಾಡಬೇಕಾಗಿತ್ತು ಅಚೀವ್ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ಧರ್ಮಶಾಸ್ತ್ರ ಏನಾಗ್ಬಿಡ್ತು ಫೇಲ್ಯರ್ ಆಗ್ಬಿಡ್ತು. ಅಂದ್ರೆ ಇನ್ನು ವಚನ ತಿಂತೀನಿ ಇಲ್ಲಿ ಬ್ರಹ್ಮಪುರದಲ್ಲಿ 3:20 ರೋಮನ್ಸ್ 3:20 ನೋಡ್ರ ಎಂತ ನಿಯಮ ನಿಷ್ಠೆಗಳನ್ನ ಅನುಸರಿಸಿ ದೇವ್ರ ಮುಂದೆ ಏನಾಗೋದಕ್ಕೆ ಸಾಧ್ಯ ಇಲ್ಲ, ನೀತಿವಂತನಾಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದನ್ನ ಕೀಪ್ ಅಪ್ ಮಾಡೋಕ್ಕೆ ಯಾರ ಕೈಲಿ ಆಗಲ್ಲ, ಮುಂಚಿನ ಕೈಲಿ ಆಗಲ್ಲ. ಅದಕ್ಕೆ ಧರ್ಮಶಾಸ್ತ್ರ ಏನಾಗ್ಬಿಡ್ತು ಫೇಲ್ಯೂರ್ ಆಗ್ಬಿಡ್ತು. ಇನ್ನೊಂದು ವಚನ ಓದಿ ಗಲಾತಿಯರು 2:21 ಅಪೋಸ್ಟಲ್ ಪೌಲ್ ಹೇಳ್ತಂದ್ರೆ ಧರ್ಮಶಾಸ್ತ್ರ ಮುಖಾಂತರ ನೀತಿವಂತಿಕೆ ಬರೋದಾಗಿದ್ದಂದ್ರೆ ಯೇಸುಕ್ರಿಸ್ತನ ನಮಗೆ ಸಹಾಯದ ಅವಶ್ಯಕತೆನೇ ಇರಲ್ಲ ಅಂತ ಹೇಳ್ತಾರೆ. ಓದಿ ಗಲಾತಿಯರು 2:21 ಕಾರಣವೇ ಇಲ್ಲ ನೋಡ್ರ ಯೇಸುಕ್ರಿಸ್ತ ಸಾಯೋದಿಕ್ಕೇನಿಲ್ಲ, ಕಾರಣನೇ ಇಲ್ಲ ಅಂತಂದ್ರು. ಅದ್ರ ಹಂಗಾರೆ ಏನ್ ಮೀನಿಂಗು, ಯೇಸುಕ್ರಿಸ್ತ ನಮ್ಗೆ ಯಾಕೆ ಬಂದು ಸತ್ತಿದ್ದಾರೆ ಅಂತ ಏನು ಗೊತ್ತಾ ಮೀನಿಂಗು, ಧರ್ಮಶಾಸ್ತ್ರ ಮುಖಾಂತರ ನಮ್ಗೇನಿಲ್ಲ, ನಮಗೆ ಏನಿಲ್ಲ ಒಂದು ಪ್ರಯೋಜನ ಇಲ್ಲ. ಅದೇ ನೋಡ್ಬೇಕಾ ಮಾರ್ಗ ಏನಾದಂಗೆ ಆಗ್ಬಿಡ್ತು, ಫುಲ್ ಬ್ಲಾಕ್ ಆದಂಗೆ ಆಗ್ಬಿಡ್ತು. ಅಂದ್ರೆ ಅದಕ್ಕೆ ಸರಿ ಏನಪ್ಪ ಅಂದರೆ ಬೇರೆ ಎಲ್ಲೂ ಆ ಕಿಂಗ್ಸ್ ಚೇಂಬರ್ ಕ್ವೀನ್ಸ್ ಚೇಂಬರ್ಗೆ ಹೋಗೋದಕ್ಕೆ ಬೇರೆ ಎಲ್ಲೂ ದಾರಿ ಇಲ್ವಾ ಅಂತಂದರೆ ಒಂದು ದಾರಿ ಇದೆ. ಅಲ್ಲ ಯಾವ ದಾರಿ ಅಂತಂದರೆ ಹಂಗೆ ಡಿಸೆಂಡಿಂಗ್ ಪ್ಯಾಸೇಜ್ ಬಂದ ಅಂತಂದರೆ ಏನ್ರಿ ಆ ಪಿಟ್ಟಿಗೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಮಾರ್ಗ ಕಟ್ಟಾಗ್ತದೆ. ಅದರ ಆ ಮಾರ್ಗಕ್ಕೆ ಏನಂತ ಹೆಸರು ಅಂತಂದರೆ ವೆಲ್ ಶಾಫ್ಟ್ ಅಂತ ಹೇಳ್ತಾರೆ. ಅದರ ಒಬ್ಬ ವ್ಯಕ್ತಿ ಏನು ಮಾಡ್ಬೋದು ಅಂದರೆ ಹಂಗೆ ಡಿಸೆಂಡಿಂಗ್ ಪ್ಯಾಸೇಜಿಗೆ ಬಂದ್ಬಿಟ್ಟು ಆ ವೆಲ್ ಶಾಫ್ಟ್ ಮುಖಾಂತರ ಕ್ಲೀನಾಗಿ ಏನು ಮಾಡೋದನು ಅವನು ಹತ್ಕೊಂಡು ಎಲ್ಲಿಗೆ ಬರ್ಬೋದು ಅಂದರೆ ಈ ಅಸೆಂಡಿಂಗ್ ಪ್ಯಾಸೇಜ್ ಎಲ್ಲಿಗೆ ಹೋಗ್ತಾ ಇತ್ತೋ ಅದೇ ಜಾಗ ಬಂದು ಏನು ಮಾಡೋದನು ಅವನು ಬಂದು ಸೇರ್ಬೋದು. ಅಂದ್ರ ಅದು ಯಾರ ಮುಖಾಂತರ ಹೋಗ್ಬೇಕು, ಈ ವೆಲ್ ಶಾಫ್ಟ್ ಮುಖಾಂತರ ಮಾಡ್ಬೇಕನು ಅವನು ಹೋಗೋಯ್ತು. ಆದರೆ ಈ ಒಂದು ಮಾರ್ಗ ಬಿಟ್ಟರೆ ಬೇರೆ ಯಾವ ಮಾರ್ಗನೇ ಇಲ್ಲ ಮೇಡ ಹೋಗೋದಕ್ಕೆ ಇಲ್ಲ. ಅಂದ್ರೆ ಅಂದರೆ ಇದೇನು ರೆಪ್ರೆಸೆಂಟ್ ಮಾಡ್ತಾರೆ, ಇದೇನಂದ್ರೆ ಯೇಸು ಕ್ರಿಸ್ತು ಇದ್ದಂಥ ಒಂದು ಮಾರ್ಗ. ಅದ್ರೆ ಓದಿಂತೀನಿ ಹೀಬ್ರೂಸ್ 10:20 ಹೀಬ್ರೂಸ್ 10:20 ಹತ್ತನೇ ಅಧ್ಯಾಯದಲ್ಲಿ 20ನೇ ವಚನ. ಹೊಸ ಹಾಗೂ ಸಜೀವವಾದ ಮಾರ್ಗವಿರುವುದರಿಂದ ಅತಿ ಪರಿಶುದ್ಧವಾದ ಸ್ಥಳವನ್ನು ಪ್ರವೇಶಿಸಲು ನಮಗೆ ಭರವಸೆ. ನೋಡ್ರ ನಮಗೆ ಭರವಸೆ ಇದೆ, ನಮಗೆ ಧೈರ್ಯ ಉಂಟು ಅಂತಂದ್ರು. ಅಲ್ರ ಏನ ಹೊಸ ಜೀವವುಳ್ಳ ದಾರಿ ಕರೆಕ್ಟ ದೇವ್ರು ಏನು ಮಾಡೋದು ನಮಗೆ ನಮಗೆ ಸಿದ್ಧ ಮಾಡೋರಂತೆ. ಅಂದ್ರೆ ಅದರಿಂದ ನಾವು ದೇವರ ಸಮಕ್ಷಮದಲ್ಲಿ ಪ್ರವೇಶಿಸೋದಕ್ಕೆ ನಮಗಾಯ್ತು ಒಂದು ಧೈರ್ಯ ಉಂಟಾಯಿತು. ಆ ಮಾರ್ಗನ ಓಪನ್ ಮಾಡಿದ್ದು ಯಾರಂತೆ ಯೇಸು ಕ್ರಿಸ್ತು. ಅಲ್ರ ತನ್ನ ಒಂದು ಪರಿಚಯವಂತ ರಕ್ತದ ಮುಖಾಂತರ ನಮಗೆ ಮಾಡೋರೆ ಈ ಒಂದು ಮಾರ್ಗ ಏನು ಮಾಡೋರು ನಮಗೆ ಸಿದ್ಧ ಮಾಡೋರು. ಅದಕ್ಕೆ ಅಪೋಸ್ತಲ ಕೃತಿಯಲ್ಲಿ ಓದ್ತಿರಲ್ಲ ರಕ್ಷಣೆ ಹೊಂದೋದಕ್ಕೆ ಭೂಲೋಕದಲ್ಲಿ ನಮಗೆ ಬೇರೆ ಯಾವ ನಾಮನ ಕೊಟ್ಟಿಲ್ಲ. ಯಾವ ನಾಮ ಬಿಟ್ಟರೆ ಯೇಸುವಿನ ನಾಮ ಬಿಟ್ಟರೆ. ಅದರ ನೋಡ್ಬೇಕಾದ್ರೆ ನಮ್ಮ ಒಂದು ಏನಂದ್ರೆ ಲಿಂಕ್ ನಮ್ಮೊಂದು ಬ್ರಿಡ್ಜ್ ಯಾರು ಅಂತಂದರೆ ಕ್ರೈಸ್ಟ್. ಅದರ ಕ್ರೈಸ್ಟ್ ಇಲ್ದಿರ ರಕ್ಷಣೆ ಹೊಂದೋದಕ್ಕೇನಿಲ್ಲ, ಸಾಧ್ಯನೇ ಇಲ್ಲ. ಅದು ಯೇಸು ಕ್ರಿಸ್ತ ಹೇಳ್ತಾರಲ್ಲ ನಾನೇ ಮಾರ್ಗವೋ ನಾನೇ ಜೀವವೋ ನಾನೇ ಸತ್ಯವೋ. ಅಂದರೆ ರಕ್ಷಣೆ ಹೊಂದಬೇಕಂದ್ರೆ ಯಾರ ಮುಖಾಂತರನೇ ಯೇಸು ಕ್ರಿಸ್ತ ಮುಖಾಂತರನೇ. ಅದೇ ನೋಡ್ಬೇಕಂದ್ರೆ ಹೇಳ್ತೀನಿ ಈ ವೆಲ್ ಶಾಫ್ಟ್ ಮುಖಾಂತರ ಬಂದ ಅಂದರೆ ಏನ್ರಿ ಆ ವ್ಯಕ್ತಿ ಏನು ಮಾಡ್ಬೋದು ಅಂದರೆ ಅಲ್ಲಿಗೆ ಬರ್ಬೋದು. ಅದರ ಅದು ಯಾರಂತಂದರೆ ಆ ಒಂದು ಯೇಸು ಕ್ರಿಸ್ತನ ಒಂದು ನಮಗೆ ಮಾಡಿರೋಂಥ ಒಂದು ವಿಶೇಷವಾಗಿರೋಂಥ ಒಂದು ಮಾರ್ಗ. ಅದರ ಅದೇ ನೋಡಿರ್ತೀನಿ ಆ ವೆಲ್ ಶಾಫ್ಟ್, ಆ ವೆಲ್ ಶಾಫ್ಟಲ್ಲಿ ಬರಬೇಕಾದ್ರೆ ಅದು ಮಾರ್ಗ ಹೆಂಗಿದೆ ಅಂತಂದರೆ ಒಂದು ವಿಶೇಷವಾಗಿರೋಂಥ ಒಂದು ಒಂದು ಚೇಂಬರ್ ಅದು. ಅದೇ ಅಂತಂದರೆ ಬೇರೆ ಎಲ್ಲ ಒಂದು ಚೇಂಬರ್ಗಳ ಥರ ಏನಂತಾರೆ ಒಂದು ಡೀಸೆ ಒಂದು ನೀಟಾಗಿ ಇದಾಗಿರೋಂಥ ಒಂದು ಚೇಂಬರ್ ಅಲ್ಲ ಏನಂತಾರೆ ಒಂದು ಆಕ್ವರ್ಡ್ ಆಗಿರೋಂಥದ್ದು. ಆ ಒಂದು ಇದ್ರಲ್ಲಿ ಬರಬೇಕಾದ್ರೆ ಅದೇನಾಗಿಲ್ಲ ಒಂದು ಕ್ಲೀನಾಗೆ
ಕ್ಲೀನಾಗೆ ಇಲ್ಲ ಕ್ಲೀನಾಗಿ ಕ್ರಿಸ್ಟಲ್ ಆಗಿ ಚಿಸಲ್ ಮಾಡಿ ಪರ್ಫೆಕ್ಟ್ ಆಗಿ ಕಟ್ಟಿರಂತಾರಲ್ಲ ನೋಡಿ ಹಿಂಗಿದೆ ಬರ್ಬೇಕಾಗಿರ್ತಾರೆ ಅದು. ಅದಕ್ಕೇನು ಹೆಸರು ಅಂತಂದರೆ ಗ್ರೋಟೋ ಅಂತ ಹೇಳ್ತಾರೆ ಅಲ್ವರ. ಇದು ಹೆಂಗಿದೆ ಅಂತಂದರೆ ನೋಡಿ, ಈ ಥರ ಹಂಗೆ ಇರೋದು ನೋಡ್ತೀವಿ ಗೊತ್ತಾ. ಈ ಮರದಲ್ಲಿ ಬಡ್ತಾ ಇರ್ಬೇಕಾದ್ರೆ ಈ ಥರ ಒಂದು ನ್ಯಾಚುರಲ್ ರಾಕ್ ಫಾರ್ಮೇಷನ್ ಕಾಣಿಸ್ತಾರಂತೆ ಅಲ್ವ. ಆದರೆ ಇದು ಏನು ಹೇಳ್ತಾರೆ ಅಂತಂದರೆ, ಇದು ಇವರು ಎಷ್ಟೋ ಜನ ಜಿಯಾಲಜಿಸ್ಟ್ ಏನಂತಂದರೆ, ಇದು ಪಿರಮಿಡ್ ಕಟ್ಟಬೇಕಾರೆ ಮೋಸ್ಟ್ಲಿ ಏನಾಗಿತ್ತಂತೆ, ಇದು ಈ ಒಂದು ಕಲ್ಲು ಇದು ಹಿಂಗೆ ಇದ್ದಿರಬೇಕು ಅಂತ ಹೇಳ್ತಾರೆ ಅಲ್ವರ. ಅದು ಈ ಒಂದು ಕಲ್ಲಿದೆ ನೋಡಿದ್ರೆ ಅಲ್ಲಿ ಅಲ್ರ, ಅದು ಕಲ್ಲು ನೋಡೋಕ್ಕೆ ಯಾವ ಥರ ಇದೆ, ಪಾಚಿ ಯಾವ ಥರ ಶೇಪ್ ಇದೆ, ಶೇಪ್ ಯಾವ ಥರ ಇದೆ, ಲ್ಯಾಂಬ್ ಥರ ಇದೆ ಅಲ್ವರ ನೋಡಿ, ಲ್ಯಾಂಬ್ನ ಕಲೈತಾರೆ ಅಲ್ವರ. ಅದು ಯಾರು ಅಂತಂದರೆ ಏನ್ರಿ, ಯಜ್ಞದ ಕುರಿಯಾದ ಆತನ ಯಾರು, ಯೇಸು ಕ್ರಿಸ್ತು ಅಲ್ವರ. ಅದು ಹೇಳ್ತಾರಲ್ಲ ಏನ್ರಿ, ನಿಷ್ಕಳಂಕವಾದಂಥ ಕುರಿ ಮರಿ ಯಾರು, ನಮ್ಮ ಯೇಸು ಕ್ರಿಸ್ತು ಅಲ್ವರ. ಲೋಕದ ಉತ್ಪತ್ತಿಗಿಂತ ಮುಂಚೆ ಕುಯ್ಯಲ್ಪಟ್ಟಂಥ ಕುರಿಯಾದ ಆತನ ಯಾರತ್ತೆ, ನಮ್ಮ ರಕ್ಷಕನ ಅಲ್ವರ. ಓದಿದ್ದೀನಿ ರೆವಲೇಷನ್ 13. Revelation 13 chapter 8th verse. Revelation 13:8. Revelation 13:8. ಜಗತ್ ಉತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಮರಿಯಾದಾತನ ಜೀವ ಗ್ರಂಥದಲ್ಲಿ ಸಾಕ್ಬಿಡಿದ್ದೀನಿ ನೋಡಿ. ಜಗತ್ ಉತ್ಪತ್ತಿಗಿಂತ ಮುಂಚೆ ಕೊಯ್ಯಲ್ಪಟ್ಟಂತ ಕುರಿಯಾದಾತನು ಅಲ್ವರ. ಯಾರಂತಂದ್ರೆ ನಮ್ಮ ರಕ್ಷಣೆ ಅಂತ ಯೇಸು. ಅದೇ ನೋಡ್ಬೇಕಾದ್ರೆ ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಬೈ ಡಿಫಾಲ್ಟ್ ಆಗಿ ಫೌಂಡೇಶನ್ ಇತ್ತು ಅಂತ ಹೇಳ್ತಾರೆ ಅಲ್ವರ. ಅದೇ ನೋಡ್ಬೇಕಾದ್ರೆ ಅಂದರೆ ಜಗದ್ ಉತ್ಪತ್ತಿಗಿಂತ ಮುಂಚೆನೆ ಕುರಿಲ್ಪಟ್ಟಂತ ಯೇಸು ಕ್ರಿಸ್ತು ಅವ್ರ ಮುಖಾಂತರ ಸಿದ್ಧವಾಗಿರೋಂಥ ಮಾರ್ಗ. ಅದೇ ನೋಡಿರ್ತೀನಿ ಈ ಮಾರ್ಗ ಕ್ಲೀನಾಗಿ ಎಲ್ಲಿಗೆ ಬರ್ತಾರೆ ಅಂತಂದ್ರೆ ನೋಡಿ, ಈ ಪೊಸಿಷನ್ ಬರ್ತದೆ ಓಪನಿಂಗ್ ಎಲ್ಲಿಗೆ ಓಪನ್ ಆಗ್ತಾರೆ ಅಂತಂದರೆ ಕರೆಕ್ಟಾಗಿ ಎಲ್ಲ ಪ್ಯಾಸೇಜ್ಗೂ ಜಂಕ್ಷನ್ ನೋಡಿ, ನೋಡ್ಬೋದು ನೋಡ್ರಿ. ಅಸೆಂಡಿಂಗ್ ಪ್ಯಾಸೇಜು, ವೆಲ್ ಶಾಫ್ಟು, ಆರಿಜಾಂಟಲ್ ಪ್ಯಾಸೇಜು, ಗ್ರ್ಯಾಂಡ್ ಗ್ಯಾಲರಿ ಎಲ್ಲ ಪಾಯಿಂಟು ಮೀಟ್ ಆಗೋದು ಸಿಂಗಲ್ ಪಾಯಿಂಟ್ ಜಂಕ್ಷನ್ ಆಗ್ತದೆ. ಇದು ಓಪನ್ ಆಗ್ತದೆ ಅಂದರೆ ಏನು, ಇದೇನು ಮೀನಿಂಗ್ ಅಂದರೆ ನಮಗೆ ರಕ್ಷಣೆ ಸಿಕ್ಕಿರೋದೇ ಯಾರ ಮುಖಾಂತರ, ಒಬ್ಬರು ಮುಖಾಂತರ, ಯಾರೋ ಒಬ್ಬ ವ್ಯಕ್ತಿ ಅಂದ್ರೆ. ಅದೇ ನೋಡ್ಬೇಕಾದ್ರೆ ಅಂತಲೇ ಈ ಒಂದು ಓಪನಿಂಗ್ ಹೆಂಗಿದೆ ಅಂತಂದರೆ ಆಲ್ಮೋಸ್ಟ್ ಏನೋ ಒಂದು ಎಕ್ಸ್ಪ್ಲೋಷನ್ ಆಗೋ ರೀತಿಯಲ್ಲಿ ಇದೆ. ಒಂದು ದೊಡ್ಡದಾಗಿ ಬಾಂಬ್ ಬ್ಲಾಸ್ಟ್ ಹೊಡೆದು ಒಂದು ಎಕ್ಸ್ಪ್ಲೋರ್ಡ್ ಆಗದೆ ಹಿಂಗಿರ್ತದೆ. ಆ ಥರ ಒಂದು ಹೊಡೆದಿರೋಂಥ ಒಂದು ಸ್ಥಳ ಥರ ಕಾಣಿಸ್ತಾರಂತೆ ಅಲ್ವರ. ಇದು ಏನು, ಇದೇನು ಅಂತಂದರೆ ಯೇಸು ಕ್ರಿಸ್ತ ತನ್ನ ಮರಣದ ಮುಖಾಂತರ ಏನೋ ಜೈಕ್ಕೆ ತಂದ್ರವರು ಅಲ್ವ, ಏನೋ ಒಂದು ಜಯಿಸಿದ್ರು ಅಂದ್ರೆ. ಏನು ಜಯಿಸಿದ್ರು ಓದಿಂತೀನಿ, 2 Timothy 1:10 ಎರಡನೇ ತಿಮ್ಮತಿ 1:10 2 Timothy 1:10 ಪ್ರತ್ಯಕ್ಷತೆಯ ಮೂಲಕ ಅದನ್ನ ನಿಮ್ಮಡೋದೆ ಪ್ರಕಾಶಪಡಿಸಿದಾರೆ ಅಂತ ಅಂದ್ರೆ ಏನದು ಓದಿ. ಈತನು ಮರಣವನ್ನು ನಿವೃತ್ತಿ ಮಾಡಿ ಜೀವವನ್ನು ನಿರ್ಲಯತ್ವವನ್ನು ಏನ್ ಮಾಡುತ್ತೆ ಪ್ರಕಾಶಕ್ಕೆ ತಂದ್ರೆ. ಅಂದ್ರೆ ಯೇಸು ಕ್ರಿಸ್ತು ತನ್ನ ಮರಣದ ಮುಖಾಂತರ ಏನೇನೋ ಪ್ರಕಾಶಕ್ಕೆ ತಂದ್ರು, ಜೀವ ಮತ್ತೆ ನಿರ್ಲಯತ್ವ ಎರಡಿಗೂ ಡಿಫ್ರೆನ್ಸ್ ಇದೆ ಅಂದ್ರೆ. ಅದೇ ನೋಡ್ಬೇಕಾದ್ರೆ ಏನಂತಂದ್ರೆ ಈ ಎರಡು ಚೇಂಬರ್ ಮುಖಾಂತರ ನೋಡ್ಸಿರೋದು ಅದರ ಏನಂದ್ರೆ ಯೇಸು ಕ್ರಿಸ್ತು ಮುಖಾಂತರ ನಮ್ಗಿಡಂತ ಎರಡು ರಕ್ಷಣೆಗಳು, ಜೀವ ನಿರ್ಲಯತ್ವ ಕಟ್ಟ ಏನ್ರಿ. ನಿರ್ಲಯತ್ವ ಏನು, ಇಮ್ಮಾರ್ಟಾಲಿಟಿ ಅದರ. ಯೇಸು ಕ್ರಿಸ್ತನ ಮುಖಾಂತರ ಇಮ್ಮಾರ್ಟಾಲಿಟಿ ಲೈಫ್ ಹೆಂಗೆ ಪಡೆಯೋದನ್ನು ಕೂಡ ನೋಡ್ಸ್ಕೊಟ್ರು. ಅದು ಮಾತ್ರ ಅಲ್ಲ, ವಿತೌಟ್ ಇಮ್ಮಾರ್ಟಲ್ ಲೈಫ್ ಜೀವ ನಿತ್ಯ ಜೀವ ಅದನ್ನು ಕೂಡ ಪಡೆಯೋದೇ ಮಾಡಿದ್ರು ಅದನ್ನು ನೋಡ್ಸ್ಕೊಟ್ರು. ಅದು ನೋಡ್ಬೇಕಾದ್ರೆ ಈ ಒಂದು ಮಾರ್ಗದ ಮುಖಾಂತರ ಹೋಗುವಂತ ಎರಡು ಚೇಂಬರ್ ಏನು ನೋಡ್ಸ ಅಂದ್ರೆ ಒಂದು ಪರಲೋಕದ ರಕ್ಷಣೆ, ಇನ್ನೊಂದು ಭೂಲೋಕದ ರಕ್ಷಣೆ. ಅದರ ಅದೇ ನೋಡ್ಬೇಕು ಕಿಂಗ್ಸ್ ಚೇಂಬರ್ ಏನೇನಂದ್ರೆ ಪರಲೋಕದ ರಕ್ಷಣೆ ನಿರ್ಲಯತ್ವ ಅಮರತ್ವಕ್ಕೆ ಅದರ. ಆಮೇಲೆ ಕ್ವೀನ್ಸ್ ಚೇಂಬರ್ ಏನೇನೋ ಏನ್ರಿ ಭೂಲೋಕದ ರಕ್ಷಣೆ ಅದರ. ಇದನ್ನೇ ಮಾಡೋರು ಯೇಸು ಕ್ರಿಸ್ತ ತನ್ನ ಮರಣ ಮುಖಾಂತರ ಮಾಡೋರು ನಮಗೆ ಬೆಳಕಿಗೆ ತಂದ್ರು ಅಂತ ಅದರ. ಓದಿಂತೀನಿ ವಚನ 1 Timothy 4:10 1 Timothy 4:10 ಇದಕ್ಕಾಗಿ ನಾವು ಕಷ್ಟಪಡುತ್ತೇವೆ ಮತ್ತು ಪ್ರಯಾಸ ಪಡುತ್ತೇವೆ, ಏಕೆಂದರೆ ಎಲ್ಲ ಮನುಷ್ಯರಿಗೆ ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವ ಸ್ವರೂಪನಾದ ದೇವರನ್ನು ನಾವು ಎಲ್ಲರಿಗೂ ರಕ್ಷಕ ಅಂತ ವಿಶೇಷವಾಗಿ ನಂಬೋರಿಗೆ ರಕ್ಷಕ ಅಂದ್ರೆ ಯೇಸು ಕ್ರಿಸ್ತ ಮುಖಾಂತರ ಎಲ್ಲರೂ ರಕ್ಷಣೆ ಇದೆ. ಆದ್ರೆ ಇವಾಗ ಏನಿದೆ ಅಂದ್ರೆ ಇವಾಗ ನಂಬೋರಿಗೆ ವಿಶೇಷ ಅಂತ ರಕ್ಷಣೆ. ಅಂದ್ರೆ ಪರಲೋಕ ರಕ್ಷಣೆ ಇನ್ನೊಂದು ಭೂಲೋಕ ರಕ್ಷಣೆ ಇದೆ. ಇನ್ನೊಂದು ವಚನ ಓದಿಂತೀನಿ
2:2 ಒಂದನೇ ಯೋಹನ ಎರಡನೇ ಅಧ್ಯಾಯ ಎರಡನೇ ವಚನ ಒಂದನೇ ಯೋಹನ ಎರಡನೇ ಅಧ್ಯಾಯ ಎರಡನೇ ವಚನ ಆತನು ನಮ್ಮ ಪಾಪಗಳಿಗಾಗಿ ಪ್ರಾಯಶ್ಚಿತ್ತವಾಗಿದ್ದಾನೆ ನಮ್ಮ ಪಾಪಗಳಿಗೆ ಮಾತ್ರ ಅಲ್ಲದೆ ನೋಡಿ ನಮ್ಮ ಪಾಪಗಳಿಗೆ ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳಿಗಾಗಿ ಯೇಸುಕ್ರಿಸ್ತ ನಮ್ಮ ಪಾಪಕ್ಕೆ ಮಾತ್ರವಲ್ಲ ಇಡೀ ಲೋಕದ ಜನರಿಗೆ ಪಾಪಕ್ಕೆ ಏನು ಮಾಡಿದ್ರೆ ವಿಮೋಚನೆ ಕೊಟ್ಟರೆ ಅಂದರೆ ಯೇಸುಕ್ರಿಸ್ತ ಯಾರಿಗೆ ರಕ್ಷಕ ನಮಗೆ ಮಾತ್ರ ಇಡೀ ಲೋಕಕ್ಕೇನ್ರಿ ಅವರು ರಕ್ಷಕ ಅಂತಂದ್ಬಿಟ್ಟು ಅಲ್ವರು ಅದೇ ನೋಡ್ಬೇಕ್ರೆ ಅವ್ರ ಮುಖಾಂತರ ಅಂತ ಎರಡು ರಕ್ಷಣೆ ಅದರ ಇವಾಗ ಏನು ಮಾಡೋಣ ಒಂದನೇ ರಕ್ಷಣೆ ಬಗ್ಗೆ ಓದೋಣ ಫಸ್ಟ್ ಕಿಂಗ್ಸ್ ಚೇಂಬರ್ ಬಗ್ಗೆ ಅದರ ಕಿಂಗ್ಸ್ ಚೇಂಬರ್ಗೆ ಹೋಗ್ಬೇಕಾದ್ರೆ ಡೈರೆಕ್ಟ್ ಹಂಗೆ ಹೋಗ್ಬೋದ ಅಂತಂದರೆ ಅದು ಹೋಗೋಕ್ಕೂ ಮುಂಚೆ ತ್ರೀ ಪ್ಯಾಸೇಜ್ಗಳಿದೆ ತ್ರೀ ಚೇಂಬರ್ಸ್ಗಳು ಫಸ್ಟ್ ಏನಂದರೆ ಗ್ರ್ಯಾಂಡ್ ಗ್ಯಾಲರಿ ಅಂತ ಹೇಳ್ತಾರೆ ನೆಕ್ಸ್ಟು ಆ್ಯಂಟಿ ಚೇಂಬರ್ ಅಂತ ಹೇಳ್ತಾರೆ ಲಾಸ್ಟಲ್ಲೇ ಹೋಗೋದು ಎಲ್ಲಿಗೆ ಅಂದರೆ ಕಿಂಗ್ಸ್ ಚೇಂಬರ್ ಅದರ ಅಂದರೆ ಇದೇನಪ್ಪ ಈ ಕಂಡೀಷನು ಇದೇನು ಕಂಡೀಷನ್ ಅಂತಂದರೆ ಯೇಸು ಕ್ರಿಸ್ತ ಹೇಳ್ಬಿಟ್ರು ಅದರ ಕರೆಯಲ್ಪಟ್ಟವರು ಅನೇಕ ಜನ ಆಯಲ್ಪಟ್ಟವರು ಸ್ವಲ್ಪ ಜನ ಅದರಲ್ಲಿ ನಂಬಿಕೆಸ್ತರಾಗಿರೋರು ಜನ ಅಂತೆ ಅದರ ಅದನ್ನ ಸ್ವಲ್ಪ ಅದರ ಸತ್ಯ ಕೇಳ್ಬೇಕಾದ್ರೆ ಏನು ಮಾಡ್ತಾರೆ ಅನೇಕ ಜನಗಳು ಬರ್ತಾರೆ ಅದರ ಅದರಲ್ಲಿ ಆಯಲ್ಪಡೋರು ಏನ್ರಿ ದೇವ್ರ ಸತ್ಯಕ್ಕಾಗಿ ನಿಂತ್ಕೊಂಡು ದೇವ್ರಿಗೋಸ ಫುಲ್ ತ್ಯಾಗ ಮಾಡೋರು ಜನ ಬರೀ ಸ್ವಲ್ಪ ಜನ ಅದರಲ್ಲಿ ನಂಬಿಕೆಸ್ತರಾಗಿರೋ ಇನ್ನೇ ಜನ ಅದರ ಇನ್ನ ತುಂಬ ಕಮ್ಮಿ ಅದರ ಓದಿತೀನಿ ಪ್ರಕಟಣೆ 17:14 ಯೇಸು ಕ್ರಿಸ್ತನ ಜೊತೆಗೆ ಯಾರಂತ ಇರೋದು ಬರೀ ರೆವಲೇಷನ್ 17:14 ನೋಡಿ ದೇವ ಅವ್ರ ಜೊತೆಗೆ ಯಾರಿದಾರಂತೆ ದೇವರು ಕರೆದವರು ದೇವರು ಆದುಕೊಂಡವರು ನಂಬಿಕಸ್ತರು ನೋಡ್ರ ಆತನೇ ಕಡೆಯವರು ಅಂದ್ರೆ ಯೇಸು ಕ್ರಿಸ್ತನ ಕಡೆಯವರಾಗಬೇಕು ಅಂದ್ರೆ ನಾವೇನಾಗಿರ್ಬೇಕು ಏನಾಗಿರ್ಬೇಕು ನಂಬಿಕೆ ಸಾಗಿರ್ಬೇಕು ಸುಮ್ಮನೆ ಕರೆಯಲ್ಪಟ್ಟವರು ಆಯಲ್ಪಟ್ಟವ್ರು ಆಯ್ತದ ಅದಕ್ಕೆ ಈ ಸ್ಟೇಜ್ ಬಗ್ಗೆ ಓದೋಣ ಮುಂದೆ ಬರೋ ಕ್ಲಾಸಸ್ಗಳಲ್ಲಿ ಫೇತ್ಫುಲ್ ಅಂದ್ರೆ ಯಾರು ಅದರ ಫೇತ್ಫುಲ್ ಅಂದ್ರೆ ಹೆಂಗಿರ್ಬೇಕು ಸುಮ್ಮನೆ ನಾವು ಯೇಸು ಕ್ರಿಸ್ತನ ನಂಬಿಟ್ರೆ ಪರಲೋಕ ಸಾಧ್ಯನಾ ಯೇಸು ಕ್ರಿಸ್ತನ ನಂಬಿದ್ರೆ ಪರಲೋಕ ಹೋಗಕ್ಕೆ ಸಾಧ್ಯನಾ ಯೇಸು ಕ್ರಿಸ್ತನ ನಂಬಿದ್ರೆ ಪರಲೋಕ ಹೋಗ್ತೀರಿ ಅಂತ ಒಂದು ಆಶ್ವಾಸನೆ ಅದೇನಿಲ್ಲ ಗ್ಯಾರಂಟಿ ಇಲ್ಲ ಕರೆಕ್ಟ ಇವಾಗ ಟ್ರೈನ್ ಟಿಕೆಟಲ್ಲಿ ಕ್ಯೂನಲ್ಲಿ ನಿಂತಿದ್ರೆ ನಿಮ್ಮ ನೀವು ಟಿಕೆಟ್ ತೊಗೊಂತೀರಿ ಅಂತ ಏನಿದೆ ಅಷ್ಟೇ ಓಪ್ ಇದೆ ಅದರ ಓಪ್ ಅದ ತಕ್ಷಣ ಗ್ಯಾರಂಟಿ ಏನಿಲ್ಲ ಇಲ್ಲ ಅಂದ್ರೆ ಟ್ರೈನ್ ಹೋದ್ರೂ ಹೋಗ್ಬೋದು ಇಲ್ಲ ಟಿಕೆಟ್ ಕೌಂಟರ್ ಏನಾಗ್ಬೋದು ಕ್ಲೋಸ್ ಮಾಡ್ಕೊಂಡು ಹೋಗ್ಬೋದು ಇಲ್ಲ ನಾವೇನಾಗ್ಬೋದು ವಾಪಸ್ ಹೋಗ್ಬಿಡ್ಬೋದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಏನಾಗ್ಬೋದು ಎಲ್ಲ ಚಾನ್ಸಸ್ ಇದೆ ಅಲ್ವರ ಅದೇ ಥರ ಏನಂದ್ರೆ ನಮ್ಗೆ ಬಂದಿದ ತಕ್ಷಣ ಹಂಗೆ ಆಗಲೇಬೇಕು ಅಂತೇನಿಲ್ಲ ನೋ ಗ್ಯಾರಂಟಿ ಇದು ಏನಂದ್ರೆ ಪಾಸಿಬಿಲಿಟಿ ಅಂದರೆ ಅದಕ್ಕೆ ನೋಡಬೇಕು ಅದು ಜೊತೆಗಿರಬೇಕು ಅಂದರೆ ಈ ಮೂರು ಕಂಡೀಷನ್ ಏನಪ್ಪ ಅದು ನೋಡಿದ್ದೀನಿ ಹಾಂ ಇದು ಹೆಂಗಿದೆ ಅಂತಂದರೆ ಈ ಅಸೆಂಡಿಂಗ್ ಪ್ಯಾಸೇಜ್ ಎಷ್ಟಿತ್ತು ಐಟು 4 ಫೀಟು ಗ್ರ್ಯಾಂಡ್ ಗ್ಯಾಲರಿ ಸ್ಪೆಷಾಲಿಟಿ ಏನಂತಂದರೆ ಇಟ್ ಈಸ್ ಆಲ್ಮೋಸ್ಟ್ 7 ಟೈಮ್ಸ್ ಲಾರ್ಜರ್ ಏನ್ರಿ ಅಗಲ 77 ಫೀಟು ಹೈಟ್ 28 ಫೀಟು ಎಕ್ಸಾಕ್ಟ್ 7 ಟೈಮ್ಸ್ ಅದರ ಹೆಂಗಿದೆ ನೋಡೋದಕ್ಕೆ ಅಂತಂದರೆ ಒಬ್ಬ ಮನುಷ್ಯ ಎಷ್ಟು ಕಷ್ಟಪಟ್ಟು ನಡಿಬೇಕಾಗಿತ್ತೋ ಅಸೆಂಡಿಂಗ್ ಪ್ಯಾಸೇಜಲ್ಲಿ ಅವನು ರಿಲ್ಯಾಕ್ಸಾಗಿ ಆರಾಮಾಗಿ ಏನು ಮಾಡ್ಬೋದು ಎಲ್ಲಿ ಗ್ರ್ಯಾಂಡ್ ಗ್ಯಾಲರಿಯಲ್ಲಿ ಆರಾಮಾಗಿ ನಡಿಬೋದು ಅಂದ್ರೆ ಅದಕ್ಕೆ ನೋಡಿ ಗ್ರ್ಯಾಂಡ್ ಗ್ಯಾಲರಿ ಇದು ನೋಡೋಕೆ ಹೆಂಗಿದೆ ಅಂತಂದರೆ ಇಲ್ಲಿ ಒಂದು ಫೋಟೋ ನೋಡಿಸಿ ನೋಡಿ ಗೊತ್ತಾಗ್ತದೆ ನಿಮ್ಮ ಅವಾಗ ನೋಡಿ ಈ ಗ್ರ್ಯಾಂಡ್ ಗ್ಯಾಲರಿ ಹತ್ತೋದಕ್ಕೆ ಅಲ್ಲಿ ಹೋಲ್ಸ್ ಇದೆ ಸೆಂಟ್ರಲ್ಲಿ ಆ ಕಡೆ ಈ ಕಡೆ ಕೈ ಗ್ರಿಪ್ ಇಟ್ಕೊಂಡು ಮಾಡೋದು ತಗೋತಾರೆ ಇವಾಗ ನಾವು ನೋಡಿದ್ರೆ ಎಷ್ಟು ಪ್ಯಾಸೇಜ್ ನೋಡಿದ್ರೆ ಅಲ್ಲಿ ಇಲ್ಲಿ ವುಡ್ಡು ಎಲ್ಲ ಹಾಕಿದ್ದು ರಾಡ್ಗಳೆಲ್ಲ ಹಾಕಿದ್ದು ಇದೆಲ್ಲ ಹಾಕಿದ್ದೆ ಅಂದರೆ ಇವಾಗ ಹಾಕಿರೋದು ಆ್ಯಕ್ಚುಲಿ ಇದೆಲ್ಲ ಫಸ್ಟ್ ಒರಿಜಿನಲ್ ಆಗಿರಲಿಲ್ಲ ಆದರೆ ಗ್ರ್ಯಾಂಡ್ ಗ್ಯಾಲರಿ ಹಂಗೆ ಅಲ್ವಂತೆ ನೋಡಿ ಗ್ರ್ಯಾಂಡ್ ಗ್ಯಾಲರಿ ಇರೋದು ಹಿಂಗೆ ನೋಡಿ ಎಷ್ಟು ಹೈಟ್ ಇದೆ 28 ಫೀಟ್ ಹೈಟು ಆಲ್ಮೋಸ್ಟ್ 7 ಫೀಟು ಅಂತೆ ಒಂದು ಬ್ರೆತ್ ಇದೆ ಅದಕ್ಕೆ ಒಬ್ಬ ವ್ಯಕ್ತಿ ಮಾಡೋ ಆರಾಮಾಗಿ ಹೋಗೋದಂತೆ ಇದರಲ್ಲಿ ಹೋಗೋದಕ್ಕೆ ನೋಡಿ ಇಲ್ಲಿ ಪಕ್ಕದಲ್ಲಿ ಹೋಲ್ಸ್ ನೋಡ್ತೀರಾ ಇದು ನ್ಯಾಚುರಲ್ ಆಗಿ ಮಾಡಿರೋದು ಕಟ್ಬೇಕಂದ್ರೆ ಹಿಂಗೆ ಮಾಡಿರೋದು ಈ ರೇಲಿಂಗ್ಸ್ ಎಲ್ಲ ಇವಾಗ ಹಾಕಿರೋದು ಆದರೆ ವಿತೌಟ್ ರೇಲಿಂಗ್ಸ್ ಎಲ್ಲ ಹೋಲ್ಸ್ ಇಟ್ಕೊಂಡು ಮಾಡೋದು ಕ್ಲೀನಾಗೆ ಆರಾಮ್ ಹೊತ್ಕೊಂಡು ಹೋಗೋದಂತೆ ಇದು ಏನಪ್ಪ ನೋಡಿಸ್ತದೆ ಅದರಾ ಬರಲಿ ಕೇಳಿದ್ರೆ ಅದೇ ಏನು ನೋಡಿಸ್ತದೆ ಅಂತಂದರೆ ಧರ್ಮಶಾಸ್ತ್ರದ ಕಾಲದಲ್ಲಿ ಒಬ್ಬ ಮನುಷ್ಯ ಮಾಡೋಕ್ಕಾಗ್ತಿಲ್ಲ ದೇವದೃಷ್ಟಿಯಲ್ಲಿ ಸರಿಯಾಗಿ ನಡೆಯೋಕ್ಕೆ ಆಗ್ತಾ ಇರಲ್ಲ ಯಾಕಂದರೆ ಮೋಸ ಧರ್ಮಶಾಸ್ತ್ರ ಮುಖಾಂತರ ಧರ್ಮಶಾಸ್ತ್ರ ಅಂತ ಕೊಟ್ಟರು ಯಹೂದಿಯರ ಕಾಲದಲ್ಲಿ ಅವಾಗ ಏನಿತ್ತು ಕೃಪೆ ಆಯ್ತಾ ತಪ್ಪಾಗ್ಬಿಟ್ರೆ ಏನೋ ಕೃಪೆ ಕೊಡ್ತಾ ಇದ್ರಾ ಇಲ್ಲ ಅದ ತಪ್ಪು ಮಾಡಿಬಿಟ್ರೆ ಏನೇ ಮಾಡಬೇಕು ಅದಕ್ಕೆ ಪ್ರಾಯಶ್ಚಿತ್ತ ಮಾಡಬೇಕು ಯಜ್ಞ ಕೊಡಬೇಕು ಇಲ್ಲ ಅದಕ್ಕಾಗಿ ಏನಂತಾರೆ ಪನಿಷ್ಮೆಂಟ್ ಗಳಿತ್ತು ಅದರ ಅಲ್ಲಿ ಕೃಪೆನೇ ಇಲ್ಲ ಗ್ರೇಸ್ ಅಂತಂಬಿಟ್ಟು ಇಲ್ಲ ಆದರೆ ಯೇಸು ಕ್ರಿಸ್ತ ಬಂದಮೇಲೆ ನಮ್ಗೆ ಏನು ಸಿಕ್ತೋ ಏನು ಸಿಕ್ತೋ ಕೃಪೆ ನಾವು ಎಷ್ಟೇ ತಪ್ಪೊಂಡಿವಾಗ ಏನಿದೆ ನಮಗೆ ಕೃಪೆ ಇದೆ ಅದರ ಏನು ತಪ್ಪೊಂಡೆ ಮಾಡೋದು ಯೇಸು ಕ್ರಿಸ್ತ ಮುಖಾಂತರ ನಮಗೆ ಈಗ
ಎಲ್ಲ ಪಾಪಗಳಿಂತಾರೆ ತೊಳೆಯಲ್ಪಡ್ತಾರೆ. ನಮ್ಗೆ ಇನ್ನೊಂದು ಚಾನ್ಸು ಏನು ನಡೆಯೋದಕ್ಕೆ, ಅದೇ ನೋಡ್ಬೇಕಾದ್ರೆ ಏಳರಷ್ಟು ನಮಗೆ ಅಂತ ಇವಾಗ ಕೃಪೆ. ಅದರ ಯಾರು ಯಹೂದ್ಯರ ಕಾಲದಲ್ಲಿ ಇಲ್ಲೇ ಇರೋಂಥ ಒಂದು ಕೃಪೆ ನಮ್ಗೇನು ಮಾಡ್ತಾರೆ ಇವಾಗ, ಸುವಾರ್ತೆ ಮೊದಲು ಕೊಡ್ತಾರೆ. ಅದೇ ನೋಡ್ಬೇಕಾದ್ರೆ ಅಲ್ಲಿ ನಡ್ಕೊಳೋಕ್ಕೆ ನಮಗೆ ಸಪೋರ್ಟ್ ಇದೆ. ಅವರ ಅದೇ ಇವಾಗ ನಮ್ಮ ದೇವ್ರು ನಮ್ಗೆ ಕೊಟ್ಟಂಥ ವಾಗ್ದಾನಗಳು, ಅವರ ಅನೇಕ ವಾಗ್ದಾನಗಳ ಮುಖಾಂತರ ನಾವೇನು ಮಾಡೋದು, ದೇವ್ರ ದೃಷ್ಟಿಯಲ್ಲಿ ವಿಶ್ವಾಸ ಇಟ್ಕೊಂಡು ಏನು ಮಾಡೋದು ಇನ್ನೂ ಯೋಗ್ಯರಾಗೆ ನಡಿಬೋದು. ಯೋಹಾನ 1:17 ವಚನ ಓದಿ. ಯೋಹಾನ 1:17 ಏಕೆಂದರೆ ಧರ್ಮಶಾಸ್ತ್ರವನ್ನು ಮೋಶೆಯ ಮೂಲಕ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮೂಲಕ ಬಂದವು. ನೋಡ್ರ ಧರ್ಮಶಾಸ್ತ್ರ ಯಾರ ಮುಖ ಬಂತು ಏನ್ರಿ? ಮೋಶೆ ಅಷ್ಟೇ. ಆದ್ರೆ ಕೃಪೆ ಮತ್ತು ಸತ್ಯ ಬಂದಿದ್ದು ಯಾರ ಮುಖ ಅಂತ? ಯೇಸು ಕ್ರಿಸ್ತನ ಮುಖ ಅಂತ. ಅದೇ ನೋಡ್ಬೇಕಾದ್ರೆ ಒಬ್ಬ ಮನುಷ್ಯ ಮಾಡೋದು ಕ್ಲೀನಾಗೆ ಏನ್ರಿ ಆ ಗ್ರ್ಯಾಂಡ್ಗೆಲ್ಲ ನಡ್ಕೊಂಡು ನೆಕ್ಸ್ಟ್ ಯಾವ ಲೆವೆಲ್ಗೆ ಬರ್ತಾನೆ ಅಂತಂದ್ರೆ ಆ ಒಂದು ಗ್ರೇಟ್ ಸ್ಟೆಪ್ ಅಂತ ಜಾಗ ಬರ್ತಂತೆ. ಅದರ ಆ ಗ್ರೇಟ್ ಸ್ಟೆಪ್ ಮೇಲೆ ಹತ್ಕೊಂಡ್ಬಿಟ್ಟು ನೆಕ್ಸ್ಟ್ ಎಲ್ಗೋಬೋದು ಅವನು ಏನಂತೆ ಒಂದು ಆ್ಯಂಟಿ ಚೇಂಬರ್ಗೆ ಹೋಗ್ಬೋದು. ಈ ಗ್ರೇಟ್ ಸ್ಟೆಪ್ ನೋಡೋಕೆ ಹಿಂಗಿದೆ ನೋಡಿ, ಶತ್ರುವಾಗಿರೋಂಥ ಮೆಟ್ಲು. ಅದನ್ನು ಮನುಷ್ಯ ಮಾಡೋಕು ಒಂದು ಪ್ರಯಾಸ ಪಟ್ಟು ಎದ್ದು ನಿಂತ್ಕೊಂಡೇ ಮಾಡೋಕು ಅವನು ಹೋಗ್ಬೇಕು. ಎದ್ದು ನಿಂತ್ಕೊಂಡು ಮೇಡ ಹೋದ್ರೆ ಇಲ್ಲಿ ಏನು ಮಾಡೋಕು ಅವನು ಕರೆಕ್ಟಾಗಿ ಅವನು ನಿಂತ್ಕೊಂಬಂತಂದ್ರೆ ಆ ಸ್ಟೆಪ್ಗೆ ಏನಂತೆ ರೆಡ್ ಕಲರ್ ಅಂತ ಸ್ಟೆಪ್ಗೆ ಅಂತ ಹೆಸರು ಅಂದರೆ ಗ್ರೇಟ್ ಸ್ಟೆಪ್ ಅಂತ ಅಂತ ಹೆಸರು. ಆ ಸ್ಟೆಪ್ಪಲ್ಲಿ ನಿಂತ್ಕೊಂಡು ನೋಡಿದ್ರೆ ಎಲ್ಲಿವರೆಗೂ ನೋಡ್ಬೋದು ಅಂತಂದರೆ ಕ್ಲೀನಾಗಿ ಏನ್ರಿ ಆಲ್ಮೋಸ್ಟ್ ಏನ್ರಿ ಆ ಗ್ರೆಡ್ ಗ್ರ್ಯಾಂಡ್ವರೆಗೂ ಹೋಗೋ ಕ್ಲೀನಾಗಿ ಕಾಣಿಸುತ್ತೆ ವ್ಯೂ. ಅವರು ಅದೇನದು ಅದೇನಂತಂದರೆ ಏನ್ರಿ ಇವ್ರು ಏನಂತ ನೋಡಿದ್ರೆ ಯಹೂದ್ಯರ ಕಾಲ. ಇದೇನು ಕಾಲ? ಸುವಾರ್ತೆಯ ಕಾಲ. ಅದರ ಒಬ್ಬ ವ್ಯಕ್ತಿ ಏನ್ರಿ ಆ ಕಾನ್ಸಿಕ್ರೇಷನ್ ಅಂತ ಲೆವೆಲ್ಗೆ ದೇವರಿಗೆ ಒಪ್ಪಿಸ್ಕೊಡ್ತೀನಿ ಅಂತ ಲೆವೆಲ್ ಬರ್ಬೇಕಾರೆ ಏನ್ರಿ ಕರೆಯಲ್ಪಟ್ಟವರಿಂದ ಆಯಲ್ಪಟ್ಟಂಥ ಲೆವೆಲ್ ಬರ್ಬೇಕಾರೆ ಅಲ್ಲಿ ಏನೆಲ್ಲ ನೆನೆಸ್ಕೊಬೋದು ಅಂತಂದರೆ ಯಹೂದ್ಯರ ಕಾಲದಲ್ಲಿ ಯಾವ್ಯಾವ ರೀತಿ ಎಷ್ಟೆಷ್ಟೋ ಭಕ್ತರುಗಳು ದೇವರ ದೃಷ್ಟಿಯಲ್ಲಿ ನಡೆಯೋದಕ್ಕೆ ಪ್ರಯತ್ನ ಮಾಡಿದ್ರು ಆದರೆ ಆಗಲಿಲ್ಲ. ಆದರೆ ಸುವಾರ್ತೆ ಉದ್ದಲ್ಲಿ ನಮ್ಮಂಥವ್ರಿಗೆ ದೇವ್ರು ಎಷ್ಟೆಲ್ಲ ಕೃಪೆ ಕೊಟ್ಟು ಏನು ಮಾಡಿದವ್ರು ಇವತ್ತು ಅಷ್ಟೊಂದು ಲೆವೆಲ್ಗೆ ಕರ್ಕೊಂಬಂದ್ರೆ ಅಂತಂದ್ಬಿಟ್ಟು ದೇವ್ರು ಮಾಡಿದಂಥ ಎಲ್ಲ ಒಂದು ಒಳ್ಳೆ ಕೆಲಸಗಳಿಗೆ ದೇವ್ರವಂಥ ಎಲ್ಲ ಆಶೀರ್ವಾದಗಳಿಗೆ ನಾನು ಏನಪ್ಪ ಮಾಡಲಿ ಅಂತಂದ್ಬಿಟ್ಟು ದೇವ್ರವಂಥ ಎಲ್ಲ ಕೃಪೆಗಳನ್ನ ನೆನೆಸ್ಕೊಂಡು ತನ್ನ ತಾನೇ ಏನು ಮಾಡ್ತಾನೆ ಜೀವನಕ್ಕೆ ದೇವ್ರಿಗೆ ಒಪ್ಪಿಸ್ಕೊಡ್ತಾನೆ ಗೊತ್ತಾ. ಆ ಒಂದು ಗ್ರೇಟ್ ಸ್ಟೆಪ್ ಹೇಳ್ತೀರಿ ಗೊತ್ತಾ, ಅಯ್ಯೋ ಒಂದು ಒಳ್ಳೆ ಸ್ಟೆಪ್ ತೊಗೊಳಪ್ಪ ಒಳ್ಳೆ ನಿರ್ಧಾರ ತೊಗೊಳಪ್ಪ ಆ ಒಳ್ಳೆ ನಿರ್ಧಾರ ತೊಗೊಳಂಥ ಒಂದು ಸ್ಟೇಜ್ ಏನಂತಂದರೆ ತನ್ನ ಜೀವನನ ಸಂಪೂರ್ಣವಾಗಿ ಯಾರಿಗೂ ಒಪ್ಪಿಸ್ಕೊಡೋದು ದೇವರಿಗೆ ಒಪ್ಪಿಸ್ಕೊಡೋಂಥ ಸ್ಟೇಜ್. ಅದರ ಓದಿಂತೀನಿ ಪರಮಪುರದಲ್ಲಿ 12:1 ಅದಕ್ಕಿಂತ ಮುಂಚೆ ಕೀರ್ತನೆ 116:12-14 ಓದಿ. ಕೀರ್ತನೆ 116:12-14 ಓದಿ. ಆಮೇಲೆ ಇನ್ನೊಬ್ಬರು ರೋಮಪುರದಲ್ಲಿ 12:1 ಓದಿ. ಕೀರ್ತನೆ 116:12-14. ಆತನು ನನಗೆ ಮಾಡಿದ ಎಲ್ಲ ಉಪಕಾರಗಳಿಗೆ ಬದಲಾಗಿ ನಾನು ಯಹೋವನಿಗೆ ಏನು ಮಾಡಲಿ? ನೋಡ್ರ ಆತನು ಮಾಡಿದಂಥ ಎಲ್ಲ ಉಪಕಾರಗಳಿಗೆ ನಾನು ಬದಲೇನು ಮಾಡಲಿ? ಅದರ ದೇವ್ರ ಮನೆಗೆ ಎಲ್ಲ ಉಪಕಾರಗಳಿಗೆ ಏನಪ್ಪ ಮಾಡೋಕ್ಕಂತಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಒಂದೇ ಒಂದು ಕೆಲಸ ಮಾಡ್ಕಿರ್ತಾರೆ ರಕ್ಷಣೆ ಪಾತ್ರ ಎತ್ಕೊಂಡು ಅಂದರೆ ಅವ್ರಿಗೆ ಅವ್ರ ನಮ್ಮನ್ನ ಓದಿ ನೆಕ್ಸ್ಟ್. ನಾನು ರಕ್ಷಣೆಯ ಪಾತ್ರೆಯನ್ನು ತೆಗೆದುಕೊಂಡು ಯಹೋವನ ಹೆಸರನ್ನು ಕರೆಯುವೆನು. ನೋಡ್ರ ಏನಂತಾರೆ ಅದೊಂದೇ ಮಾಡೋಕ್ಕೆ ಸಾಧ್ಯ. ಆ ರಕ್ಷಣೆಯ ಪಾತ್ರೆ ಎತ್ಕೊಂಡು ಅವ್ರು ಹೇಳೋ ರೀತಿಯಲ್ಲಿ ಮಾಡೋದು ಯೋಗ್ಯರ ನೋಡೋಕ್ಕೆ ಸಾಧ್ಯ ಅಷ್ಟೇ ಹೊರತು ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ಅಪೊಸ್ತಲ ಪೌಲ್ ಹೇಳ್ತಾರೆ ರೋಮಾಪುರದಲ್ಲಿ 12:1 ಸಹೋದರರೇ ನಿಮ್ಮ ಹತ್ರ ಬೇಡ್ಕೊಳೋದು ಏನು ಅಂತಂದರೆ ನಿಮ್ಮ ನಿಮ್ಮ ದೇಹಗಳನ್ನೇ ಮಾಡಿ ಸಜೀವ ಯಜ್ಞವಾಗಿ ಅರ್ಪಿಸಿ. ಅದರ ದೇಹಗಳನ್ನ ಓದಿತ್ತೀರಿ ರೋಮಾಪುರದಲ್ಲಿ 12:1 ಓದಿ. ರೋಮನ್ಸ್ 12:1 ಆದ್ದರಿಂದ ಸಹೋದರರೇ ದೇವರ ಕರುಣೆ ಇಂದ ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಪರಿಶುದ್ಧವೂ ಮೆಚ್ಚುಗೆಯೂ ಆಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ನಿಮ್ಮ ನಿಮ್ಮ ದೇಹಗಳೇ ಮಾಡಿ ಸಜೀವ ಯಜ್ಞವಾಗಿ ಏನ್ ಮಾಡಿದೀವ ಅರ್ಪಿಸ್ರಿ ಅಂತ. ಅದು ಸಜೀವ ಯಜ್ಞ ಏನೇ ಜೀವಂತವಾಗಿ ಇರ್ಬೇಕ್ರೆ ನಮ್ಮ ಲೈಫ್ ಯಾರಿಗೆ ಸ್ಯಾಕ್ರಿಫೈಸ್ ಆಗಿರ್ಬೇಕು ತ್ಯಾಗಮಯವಾದಂತ ಜೀವನವಾಗಿ ಇರಬೇಕು. ಆದ್ರೆ ಅದೇನ ಹೇಳಿದ್ರು ಗ್ರೇಟ್ ಸ್ಟೆಪ್. ಈ ಒಂದು ಗ್ರೇಟ್ ಡಿಸಿಷನ್ ಎಷ್ಟು ಜನ ತೊಗೊಳಕ್ಕೆ ಸಾಧ್ಯ ಅಂದರೆ ಅನೇಕ ಜನಗಳು ತೊಗೊಳಕ್ಕೆ ಸಾಧ್ಯ ಇಲ್ಲ. ಅದರ ಎಲ್ಲರೂ ಬರ್ತಾರೆ ಸ್ಟೆಪ್ವರೆಗೂ ಬರ್ತಾರೆ. ಅದರ ಸ್ಟೆಪ್ಪು ಮೇಲೆ ಹತ್ಬೇಕು ಅಂದರೆ ಅಯ್ಯೋ ಇಷ್ಟೊಂದು ದೊಡ್ಡದ ಅಂತೇನು ಮಾಡ್ತಾರೆ ಎಲ್ಲ ರೈಟ್ ಕೊಟ್ಟು ಅಂದರೆ ಕೆಲವು ಜನ ಏನು ಮಾಡ್ತಾರೆ ಇನ್ನೂ ಸ್ಟೆಪ್ ಮೇಲೆ ಬರ್ತಾರೆ ಸ್ಟೆಪ್ಪನ್ನು ಹೋಗ್ಬಿಟ್ಟು ಅಯ್ಯೋ ಇಷ್ಟನ್ನೆಲ್ಲ ಕೃಪೆ ಕೊಟ್ಟರೆ ನೆನೆಸ್ಕೊತಾರೆ. ಆದರೆ ಇನ್ನು ಮುಂದಕ್ಕೆ ಹೋಗ್ಬೇಕಾದ್ರೆ ಏನು ಮಾಡ್ತಾರೆ ಅಯ್ಯೋ ಇದೆಲ್ಲ ಮಾಡಬೇಕಂತ ಏನು ಮಾಡ್ತಾರೆ ಹಿಂದಕ್ಕೆ. ಅದೇ ನೋಡ್ಬೇಕು ನೆಕ್ಸ್ಟ್ ಏನು ನೆಕ್ಸ್ಟ್ ಏನದು ಇನ್ನೊಂದು ಮುಖ್ಯವಾಗಿ ಚೇಂಬರ್ ಇತ್ತು ಏನದು ಆ್ಯಂಟಿ ಚೇಂಬರ್. ಈ ಚೇಂಬರ್ಗೆ ಹೋಗ್ಬೇಕು ಅಂದರೆ ಹಾಗೇ ದಾರವಾಗಿ ನಡ್ಕೊಂಡು ಹೋಗೋಕ್ಕಾಗಲ್ಲ. ಏನು ಗೊತ್ತಾ ಮಾಡಬೇಕು ನೋಡಿ ಈ ಫಸ್ಟ್ ಎದ್ದು ಬಂದಿದ ತಕ್ಷಣ ಮುಂದಕ್ಕೆ ಒಂದು ದೊಡ್ಡ ಕಲ್ಲು ಅಡ್ಡ ಬರ್ತದೆ. ಅವನೇನು ಮಾಡ್ಬೇಕು ಗೊತ್ತಾ ಬೊಕ್ಕೊಂಡು ಹೋಗ್ಬೇಕಿತ್ತರ ಇನ್ನೊಂದ್ಸರಿ ಬೊಕ್ಕೊಂಡು ಹೋಗ್ಬೇಕು
ಮೂರನೇ ಸತಿ ಬಕ್ಕೊಂಡು ಹೋದ್ರೆ ಎಲ್ಗೋಗ್ ಸಾಧ್ಯ? ಕಿಂಗ್ಸ್ ಚೇಂಬರ್ಗೆ ಹೋಗಕ್ ಸಾಧ್ಯ. ಅವರ ಆ ಥರ ಅವ್ನೇನು ಮಾಡಬೇಕು, ಮೂರು ಸತಿ ಎಂಬಕೋನು ಬಕ್ಕೊಂಡು ಹೋಗ್ಬೇಕು ಅಲ್ರ. ಅಂದ್ರೆ ಏನರ್ಥ ನೋಡ್ರಿ, ಹಿಂಗೆ ನೋಡಿ, ಫಸ್ಟಿಗೆ ಬಂದಿದ ತಕ್ಷಣ ಎದುರುಗಡೆ ಒಂದು ಕಲ್ಲಿರ್ತದೆ, ಫಸ್ಟ್ ಟೈಮ್ ಮಾಡೋಕೆ ಬಕ್ಕೊಂಡು ಹಿಂಗೆ ಹೋಗ್ಬೇಕು. ಅದರ ಫಸ್ಟ್ ಟೈಮ್ ಬಗ್ಗೋದೇ ದೊಡ್ಡ ಕಷ್ಟ ಅದರ. ಅದಕ್ಕೆ ಯೇಸುಕ್ರಿಸ್ತ ಹೇಳ್ತಾರೆ ಅದರ ಏನಂತ ಹೇಳ್ತಾರೆ, ಯಾರನ ಶಿಷ್ಯನಾಗೋದಕ್ಕೆ ಆಸೆ ಪಟ್ಟರೆ ಏನು ಮಾಡಬೇಕು ಅಂತ ಹೇಳ್ತಾರೆ, ಹೇಳ್ತಾರ ಮ್ಯಾಥ್ಯೂ 16:24, ತನ್ನ ತಾನೇ ನಿರಾಕರಿಸಿ ಅದರ ಶಿಲುಬೆ ಎತ್ಕೊಂಡು ಏನು ಮಾಡಬೇಕು, ಮರಣದವರೆಗೆ ಇರ್ಬೇಕು, ನಿಂಬಾಲಿಸ್ಬೇಕು. ಅಂದ್ರೆ ಫಸ್ಟ್ ಆಫ್ ಆಲ್ ತನ್ನ ತಾನೇ ತಗ್ಗಿಸ್ಕೊಂಡು ಹೇಳ್ಬೇಕಾದ್ರೆ ತಗ್ಗಿಸ್ಕೊಳಕ್ಕೆ ಭಾರಿ ಕಷ್ಟ. ಯಾಕಂದ್ರೆ ತನ್ನದೇ ಆದಂಥ ಸ್ವಂತ ಏಮ್ಸು ಆಂಬಿಷನ್ಸ್ ಎಲ್ಲ ಇಟ್ಬಿಡ್ತಾರೆ ಫಸ್ಟ್ ಟೈಮ್ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ, ನಾನು ಹಿಂಗೆ ಇರಬೇಕು ಅಂತ. ಇಲ್ಲ ದೇವರೇ, ನಾನು ದೇವ್ರು ಹೇಳ್ತಾರೆ ಇಲ್ಲಪ್ಪ ನಾನು ಹಿಂಗಿರ್ಬೇಕು ಅಂತಾರೆ, ಇಲ್ಲ ಇಲ್ಲ ದೇವರೇ ನಾನು ಹಿಂಗಿರ್ಬೇಕು, ನಾನೇ ಮುಡಿದೀನಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿನಿ ಅಂತಂದ್ರೆ ಮೋಸ ಸಂಗೀತನ ಡಿಸೈಡ್ ಮಾಡ್ಕೊಂಡಿದ್ದು ನಾನೇನು ಮಾಡ್ತೀನಿ, ಈಜಿಪ್ಷಿಯನ್ಸ್ ಇಲ್ದಿರೋ ಎಲ್ಲ ಇಸ್ರೇಲ್ ಬಿಡುಗಡೆ ಮಾಡ್ಕೊಂಡು ಇವಾಗ ಹಾಕೊಂಡು ಹೋಗ್ಬಿಡ್ತೀನಿ ದೇವ್ರೆ ಅಂತ ಇವ್ರು ಪ್ಲ್ಯಾನ್ ಮಾಡ್ಕೊಂಡು ಹೋದ್ರು. ಏನಾಯ್ತು, ಏನೋ ಇವರೇ ಓಡೋಗ್ಬಿಟ್ರು. ಅವಾಗ ಏನ್ ಮಾಡ್ತಾರೆ, ವಾಪಸ್ ಓಡೋಗ್ಬಿಟ್ಟೆ ವಾಪಸ್ ಬಾ ಅಂತ ಹೇಳ್ಬಿಡ್ತಾರೆ, 40 ವರ್ಷ ಬಿಟ್ಟು ಕರ್ಕೊಂಡ್ಬಿಡ್ತಾರೆ. ಅದರ ಅಂದ್ರೆ ದೇವ್ರ ಪ್ಲಾನ್ ಏನು, ದೇವ್ರು ಹೆಂಗೆ ಹೇಳ್ತಾ ನಾವೇನಾಗಿರ್ಬೇಕು ಆಗಿರ್ಬೇಕು. ಇವಾಗ ಮೆಜಾರಿಟಿ ಪೀಪಲ್ ಹೆಂಗಂದ್ರೆ ಇವ್ರು ಹೇಳ್ದಂಗೆ ದೇವ್ರು ಕೇಳ್ಬೇಕು ಹೊರತು ದೇವ್ರು ಹೇಳ್ದಂಗೆ ಇವ್ರು ಕೇಳಂಗೆ ಇಲ್ಲ. ಅದೇನಂದ್ರೆ ಫಸ್ಟು ಡಿನೈ ತನ್ನನ್ನು ತಾನೇ ಏನ್ಬಿಡೋಕೆ ಫಸ್ಟ್ ನಿರಾಕರಿಸ್ಬೇಕು ಅನ್ನೋ ಗೊತ್ತಿಲ್ಲ ನಿಮ್ಗೆ. ಫಸ್ಟು ದೇವ್ರ ವಾಕ್ಯ ಹೇಳ್ತಾ ಅದಕ್ಕೇನಾಗ್ಬೇಕು, ಫಸ್ಟು ಅದಕ್ಕೆ ವಿಧೇರಾಗಿರ್ಬೇಕು. ಅಂದ್ರೆ ದೇವ್ರ ವಾಕ್ಯಕ್ಕೆ ಯಾವ ವಿಧೇರಾಗ್ಬಿಡ್ತೀರೋ ಆಟೋಮೆಟಿಕ್ 100% ಪ್ರಾಬ್ಲಮ್ ಸಾಲ್ವ್ ಅಲ್ರ. ನೆಕ್ಸ್ಟ್ ಏನಂತೆ, ಏನಂತೆ ಶಿಲುಬೆ ಎತ್ಕೊಂಡು ಅಲ್ರ, ಏನ್ರಿ ಶಿಲುಬೆ ಎತ್ಕೊಂಡು ಅಂದೇನು ಯಾರಿಗಾಗ ಕಷ್ಟ ಅಲ್ರ, ಮನೆಯಲ್ಲಿ ಸಾಲ ಗಿಲ್ಲ ಮಾಡಿಬಿಡ್ತೀರಿ ಅಲ್ವರ, ಆಮೇಲೆ ಕೆಲ್ಸಕ್ಕೆ ಹೋಗ್ತಿರೋ ಅಂತ ಅಲ್ಲಿ ಅಂತಾರೆ ರೌಂಡ್ ಹುಡ್ಕೊಂಡು ಕೂತಿರ್ತೀರಿ, ಅವಾಗ ಏನು ಮಾಡ್ತೀರಿ, ಅದಿದ್ದು ಪ್ರಾಬ್ಲಮ್ಸ್ಗೆ ಹಾಕೊಂಡ್ಬಿಡ್ತೀರಿ. ಇವಾಗೆಲ್ಲ ಕಷ್ಟಪಟ್ಬಿಟ್ಟು ಏ ಸಮೇತ ಸ್ವಾಮಿ ನಿನ್ಗೋಸ್ಕರ ಇದೆಲ್ಲ ಪಡ್ತಾ ಇದ್ದೀನಿ ರಾಜ ಅಂತಂದ್ರೆ ಅವ್ರೇನಂತಾರೆ, ಏನಪ್ಪ ಕನ್ನ ನಾನು ಹೇಳ್ದೆ ನಿಮಗೆಲ್ಲ ಮಾಡು ಅಂತ ಹೇಳ್ತಾರ ಇಲ್ಲ ಅಲ್ವರ, ನೋಡ್ಬೇಕು ಹೇಳ್ತಾರೆ. ತನ್ನ ಸ್ವಂತ ಕುಟುಂಬನ ನೋಡಿದ್ರೆ ನಾನು ಅವಿಶ್ವಾಸಕ್ಕಿಂತ ಏನಂತೆ ಕೇಳು ಕರೆಕ್ಟ ಅಂತ ಹೇಳ್ತಾ ಹಂಗೆ ನೋಡ್ಬೇಕೇನಂತೆ. ದೇವ್ರು ನಮ್ಗೆ ಕೊಟ್ಟಿರೋದು ಸಾಮರ್ಥ್ಯ ಆಶೀರ್ವಾದ ಎಲ್ಲ ಕೊಟ್ಟವ್ರೆ, ಚಿಕ್ಕ ಕೆಲಸ ಸರಿ ಮಾಡಬೇಕು, ಅದೆಲ್ಲ ಆಶೀರ್ವಾದ ಏನು ಮಾಡ್ತಾರೆ ದೇವರು ಮಾಡೇ ಮಾಡ್ತಾರೆ. ಯೇಸು ಕ್ರಿಸ್ತ ತಂದೆ ಗುಡಿರ್ಬೇಕು, ಯೋಸೆಫ್ ಹೆಂಗೆ ಕೆಲಸ ಮಾಡ್ತಾ ಇದ್ರು ಅಲ್ವರ, ಅದೇ ನನ್ನ ಮಗನ ಬೆಳೆಸಿಲ್ವಾ. ಮತ್ತೆ ದೇವ್ರಿಗೆ ಗೊತ್ತು ಯೇಸು ಕ್ರಿಸ್ತ ಗುಲಕ್ಕೆ ಬರ್ಬೇಕಾದ್ರೆ ಕಾರ್ಪೆಟ್ ಕೆಲಸ ಸಾಕು ಅಂತ. ಅದರ ಅವರು ರಾಜನ ಥರ ಅರಮನೆಯಲ್ಲಿ ಬಾಳ್ಬೇಕಾಗಿದ್ರೆ ಎಲ್ಲಿ ಹುಟ್ಟಿಸಿರೋರು, ಹೆರಾಡನ ಅರಮನೆಯಲ್ಲಿ ಹುಟ್ಟಿಸಿರೋರು. ಅದ್ರ ಅದಕ್ಕೆಲ್ಲ ಹುಟ್ಟಿದ ತಕ್ಷಣ ಜೋಯಿಸ್ ಎಲ್ಲ ಹೋಗ್ಬಿಟ್ಟು ಸೀರಾ ಯಾಕೆ ಹೋದ್ರು ರಾಜನ ಮಗ ಅಂತ ಎಲ್ಲ ಹೋಮ್ವರ್ಕ್ ಎಲ್ಲ ಮಾಡ್ತೀರ ನೀವು, ಹೋಮ್ವರ್ಕ್ ಕೊಟ್ಟಿದ್ದೆಲ್ಲ ನನಗೆ ಬರ್ತಾ ಇದ್ರು ಹೋಮ್ವರ್ಕ್ ಏನು ಕೊಟ್ಟಿದ್ದೆ ಹೇಳ್ರಿ ನಾವ್ ಹೇಳಿದ್ರೆ ಓಕೆ ಇದೊಂದು ಹೋಮ್ವರ್ಕ್ ಮಾಡ್ರಿ ಅಂತೀನಿ. ಅದರ ಏನಕ್ಕೆ ಜೋಯಿಸಿರೋದ್ ಹೋದ್ರು ಅದರ ಯಾಕೆ ಕೂತ್ ಹುಟ್ಟಿನ ಜಾಕ ಹೋಗಿಲ್ಲ ಅದೇ ರಾಜನ ಹತ್ರ ಕೇಳ್ಬೋದ್ರ ಅದೇ ಯಾಕೆ ಅಲ್ಲಿ ಹೋಗ್ಬೇಕಾಯ್ತಾ ನಕ್ಷತ್ರ ನಿಂತರ ಇರ್ಬೇಕು ಅದರ ಸರಿ ನೋಡೋದ್ಬಿಡ್ರಿ ಅದರ ಇದೆಲ್ಲ ಉತ್ತರ ಹೊಡೋದ ಆಯ್ತಾ ಬರೋ ಕ್ಲಾಸಸ್ಸಲ್ಲಿ ಬೈಬಲ್ ನೋಡೋದ ಉತ್ತರಗಳು ಏನಕ್ಕೆ ಹಿಂಗಾಯ್ತು ಅಂತ ಕರೆಕ್ಟಾ ಅದು ನೋಡ್ತೀರಿ ಇದು ಕ್ಯಾರಿ ದ ಕ್ರಾಸ್ ಎಲ್ಲ ಜವಾಬ್ದಾರಿ ಶಿಲುಬೆ ಯಾರಿಗೋ ಉಸಿರು ಎತ್ಕೋಬೇಕು ಯಾರಿಗ ಉಸಿರು ಎತ್ಕೋಬೇಕು ಯೇಸು ಕ್ರಿಸ್ತನಿಗೋಸ್ಕರ ಎತ್ಕೊಬೇಕು ಅದರ ಶಿಲುಬೆ ಎತ್ಕೊಳೋದು ಏನೋ ಅದು ನೆಕ್ಸ್ಟ್ ನೋಡೋಣ ಅದರ ಏನು ಅವ್ರಿಗಾಗಿ ಸತ್ಯದ ನಿಮಿತ್ತವಾಗಿರೋಂಥ ಒಂದೇನ್ರಿ ಬರುವಂಥ ಉಪದ್ರವಗಳು ಅಂದ್ರೆ ಬರೀ ಸುಳ್ಳಿಗಾಗಿ ಬರುವಂಥ ಉಪದ್ರವಗಳಲ್ಲ ಸತ್ಯ ತಿಳಿದು ಸತ್ಯಕ್ಕಾಗಿ ಏನ್ಬಿಡೋಕು ಕಷ್ಟಪಟ್ಟಾಗ ಬರುವಂಥ ಉಪದ್ರವಗಳು ಇದನ್ನೇ ಮಾಡ್ಬೇಕು ಕ್ರಿಸ್ತನಿಗಾಗೆ ಕ್ರಿಸ್ತನಿಗಾಗಿ ಜಯಿಸ್ಬೇಕು ಕ್ರಿಸ್ತನಿಗಾಗಿ ಏನ್ಬಿಡೋಕು ಇದನ್ನ ಸಹಿಸ್ತಾವಾಗ ಅವಾಗ ಏನು ಮಾಡಿದಾಗ ಯಾರಿಗೋಸ್ಕರ ಶಿಲುಬೆ ಎತ್ಕೊಂಡಂಗೆ ಶಿಲುಬೆ ಕ್ರಿಸ್ತನಿಗೋಸ್ಕರ ಎತ್ಕೊಂಡು ಅವಾಗ ಏನು ಮಾಡ್ಬೇಕು ಈ ಥರ ಏನ್ರಿ ಇನ್ನೊಂದು ಸತಿ ಬಕ್ಕೊಂಡು ಹೋಗ್ಬೇಕು ನೋಡ್ರಿ ಇರ್ತೀನಿ ಫೈನಲ್ ಅಂದ್ರೆ ಎಲ್ಲಿವರೆಗೂ ನಂಬಿಕಸ್ತರಾಗಿರ್ಬೇಕು ಅವ್ರನ್ನ ಹಿಂಬಾಲಿಸ್ಕೊಂಡು ಮರಣದುರ್ಗನಾಗಿರ್ಬೇಕು ನಂಬಿಕಸ್ತರಾಗಿರ್ಬೇಕು ಅದರ ಏನೋ 2 ವರ್ಷ 3 ವರ್ಷ ನಂಬಿಕಸ್ತರ ಆಯ್ತದ ನೋವಾ ಎಷ್ಟು ವರ್ಷ ನಂಬಿಕಸ್ತರಾಗಿದ್ರು ದೇವ್ರಿಗೆ ನೋವಾ ಎಷ್ಟು ವರ್ಷ 120 ವರ್ಷ ಅಬ್ರಹಾಮ ಎಷ್ಟು ವರ್ಷ ದೇವ್ರ ಮಾರ್ಗದಲ್ಲಿ ನಡೆದಿದ್ದ ಅಬ್ರಹಾಮ 100 ವರ್ಷ 75 ವರ್ಷದಲ್ಲಿ ಕರೀತಾರೆ 125 ವರ್ಷ ನಡೀತಾರೆ ಅದರ ಏನೋ ಕೊಟ್ರ ಅಬ್ರಹಾಮ್ ವಾಗ್ದಾನ ಮಾಡಿದ್ ಕೊಟ್ರ ಏನು ಕೊಟ್ರ ಈ ಕಾಲೆಲ್ಲ ಇಡಪ್ಪ ನೀ ಎಲ್ಲೆಲ್ಲಿ ನೋಡ್ತಿದ್ದೆಲ್ಲ ನೀನು ಕೊಡ್ತಿದ್ರು ಅಬ್ರಹಾಮ್ ಕೊಟ್ರ ಅಪೋಸ್ತಲ ಕೊಡ್ತೀವಿ 7ನೇ ಅಧ್ಯಾಯದಲ್ಲಿ 4ನೇ ವಚನ ಓದಿದ್ದು ನೋಡೋಣ ಎಷ್ಟು ಸಿಕ್ತು ಅಂತ ಆಸ್ತಿಯಲ್ಲಿ ಅಪೋಸ್ತಲ ಕೃತ್ಯಗಳು 7ನೇ ಅಧ್ಯಾಯದಲ್ಲಿ 7ನೇ ಅಧ್ಯಾಯದಲ್ಲಿ 5ನೇ ವಚನ ಅಪೋಸ್ತಲ ಕೃತ್ಯಗಳು 7:5
ದೇವರು ಅವನಿಗೆ ಇಲ್ಲಿ ಕಾಲಿಡುವಷ್ಟು ಸ್ಥಳವನ್ನಾಗಲಿ ಯಾವುದೇ ಬಾಧ್ಯಸ್ಥಿಕೆಯನ್ನಾಗಲಿ ಕೊಡಲಿಲ್ಲ. ಕಾಲಿಡಸ್ ಬಿಟ್ಟು ಮಿಕ್ಕಿದೆಲ್ಲ ಜಾಗ ಕೊಟ್ಟಿರ್ತೈತ ಕಾಲಿಡಷ್ಟು ಕೂಡ ಏನ್ ಮಾಡ್ಲಿಲ್ವಂತೆ ನೋಡ್ರ. ನಾವೇನು ಅಬ್ರಾಹ್ಮ್ ಜಾತಿ ಇದ್ರೆ 100 ವರ್ಷ ಆದ್ರೂ ನಮ್ಗೆ ಏನು ಕೊಡಲಿಲ್ಲ ಅಂತ ನಾವೇನ್ ಮಾಡಿದ್ರೆ ಓಯ್ ಬೈ ಮಿಸ್ಟೇಕ್ ದೇವ್ರದೇ ಫಾಲ್ಟ್ ಇರ್ಬೇಕು ಅವ್ರು. ಇದು ರಾಂಗ್ ದೇವ್ರು ಅಂತ ನಾವೇ ಮಾಡಿದ್ರೆ ದೇವ್ರನ್ನ ದೇವ್ರನ್ನೇ ಚೇಂಜ್ ಮಾಡ್ಬಿಟ್ಟಿರೋದ ಕರೆಕ್ಟಾ? ನೋಡಿ ಅಬ್ರಾಹ್ಮ್ ಹೆಂಗ್ ಅವ್ರೆ 100 ಇಯರ್ಸ್ ಆದ್ರೂ ಸರಿ ದೇವ್ರು ಏನೂ ಕೊಡ್ಲಾರ ಪರವಾಗಿಲ್ಲ. ಏನ್ ಮಾಡ್ದ ಮಾರ್ಗದಲ್ಲಿ ಮಾರ್ಗದಲ್ಲಿ ನಡೆದವ್ರೆ ಅದರ 120 ವರ್ಷ ನಾವೇ ಕಟ್ಟಿರ್ಬೇಕಾದ್ರೆ ಏನ್ ಮೆಂಟಲ್ ಟಾರ್ಚರ್. ಎಷ್ಟು ಜನ ಒಂದ್ ಎಷ್ಟು ತಿಂದಿರ್ಬೇಕು ಅವರ ಒಬ್ರು ಪಾಸ್ಟ್ ಉಪ್ಪು ಅಂತ ಓದ್ಬಿಟ್ರೆ ಒಂದಿನ ಬರಲ್ಲ. ಅದರ ಇನ್ನೇನ ಏನೋ ದಡ ಬುಡ ಅಂತ ಕುಡ್ದಾಗ್ಬಿಟ್ರೆ ದೇವರೇ ಕಾಪಾಡ್ಬೇಕು ಅಷ್ಟೇ. ಭೂಮಿನ ಬಿಟ್ಟು ಹೋಗ್ಬಿಡ್ತಾರೆ ಅವ್ರು. ಹಂಗಾಗಿ ಜಗತ್ ಹೌದಲ್ವಾ? ನೋಡಿ ನೋವು ಹೆಂಗಿದ್ರಂತೆ ಎಷ್ಟು ಜನ ಬಂದು ಎಷ್ಟು ಬೈದಿರ್ಬೇಕು ಅಷ್ಟೇ ಮಾಡಿ ಅವ್ರ ಬೈದಿರ್ತಾರಲ್ಲ ಉಚ್ಚ ಗಿಚ್ಚ ಅಂತೆಲ್ಲ ಬೈದಿರ್ತಾರೆ. ಮಳೆನೇ ಇಲ್ಲ ಆ ಕಾಲದಲ್ಲಿ ಮಳೆ ಬರ್ತದೆ ಅಂತೇಳ್ತಲ್ಲಪ್ಪ ಏನಪ್ಪ ಮತ್ತೆ ಯಾವ ರೀತಿ ಲೇಕ್ಸ್ ಇರಬೇಕು ಅದರ ಎಷ್ಟೆಲ್ಲ ಒಂದು ಗಲಿ ಮಾಡಿರ್ಬೇಕು ಅದರ ಎಂಥ ಕೆಟ್ಟ ಲೋಕ. ಲೋತು ಎಲ್ಲಿದ್ದ ಸೋದಮ್ಮನ ಗಮನ ಅಲ್ಲಿ ಅವರ ದೇವ್ರ ಮಕ್ಕಳನ್ನ ಹೆಂಗ್ ಕಾಪಾಡ್ಬೇಕು ಅಂತ ಯಾರಿಗೆ ಗೊತ್ತು? ದೇವ್ರಿಗೆ ಗೊತ್ತು. ಆದ್ರೆ ನಾವೇ ಮಾಡಬೇಕು ದೇವ್ರಿಗೇನಾಗಿರ್ಬೇಕು ಒಪ್ಪಿಸ್ಕೊಡಾಗಿರ್ಬೇಕು ಆತನ ಮಾರ್ಗದಲ್ಲಿ ಮಾಡಿದವ್ರಿಗೇನಾಗಬೇಕು ದೇವರಾಗಿರ್ಬೇಕು ಅಲ್ವರ? ಏನ್ರಿ ಕೊನೆಯವರೆಗೂ ಅದರ ಏನ್ರಿ ಬರೀ ಒಂದೆರಡು ವರ್ಷ ಇದ್ರೆ ಆಗಲ್ಲ ಅಂದ್ರ ಅಂಟಿಲ್ ಡೆತ್ ಅದರ ಅದೇ ಹಂಗ ಹೋದ್ರೆ ನೆಕ್ಸ್ಟ್ ಎಂಟರ್ ಎಲ್ಲಿ ಹೋಗಿ ಸದ್ಯ ಕಿಂಗ್ಸ್ ಚೇಂಬರ್. ಕಿಂಗ್ಸ್ ಚೇಂಬರ್ ಅಲ್ಲಿ ಏನಪ್ಪ ಇದೆ ಅಂತಂದ್ರೆ ಇದು ಒಂದೇ ಒಂದು ಪೆಟ್ಟಿ ಇರೋದು. ಈ ಪೆಟ್ಟಿಗೆ ಏನು ಹೆಸರು ಅಂತಂದ್ರೆ ಕಾಫರ್ ಅಂತ ಹೇಳ್ತಾರೆ. ಕಿಂಗ್ಸ್ ಕಾಫರ್ ಏನಪ್ಪ ಕಿಂಗ್ಸ್ ಕಾಫರ್ ಅಂದ್ರೆ ಕಾಫಿನಲ್ಲ ಇದು ಏನೋ ಕಾಫರ್ ಅಂತ ಹೇಳ್ತಾರೆ. ಇದು ಕಾಫಿನಲ್ಲದ ಇದ್ರೊಳಗೆ ಯಾವುದೇ ರೀತಿ ಡೆಡ್ ಬಾಡಿಗಳೇನು ಇರಲ್ಲ. ಅದು ಇದ್ದಾಗಿರೋದಿದೆ ಹಂಗೆ ಅದರ ಇದು ಏನು ಅಂತಂದ್ರೆ ಇದು ಮೆಜರ್ಮೆಂಟ್ ಹೆಂಗಿದೆ ಗೊತ್ತಾ? ಯಾವ್ದಕ್ಕೆ ಈಕ್ವಲ್ ಆಗಿದೆ ಅಂದರೆ ನಾವು ದೇವ್ರ ದರ್ಶನ ಗುಡಾರ ಕ್ಲಾಸ್ ನೋಡೋದಲ್ಲ ಎಕ್ಸಾಕ್ಟ್ ಆರ್ಕ್ ಆಫ್ ದ ಕವನೆಂಟ್ ಏನಿದೆಯೋ ಇದೇ ಮೆಜರ್ಮೆಂಟ್ ಇದೆ ಅಲ್ಲರ. ವ್ಯವಸ್ಥೆ ಮಾಡಿರ್ತೀನಿ ಆರ್ಕ್ ಆಫ್ ದ ಕವನೆಂಟ್ ಮೆಜರ್ಮೆಂಟ್ ಹೆಂಗೋಯ್ತಲ್ಲಿ ಅದರ ಅಂದರೆ ಆರ್ಕ್ ಆಫ್ ದ ಕವನೆಂಟ್ ಅಂದರೆ ನಮ್ಗೆ ಚೆನ್ನಾಗಿ ಗೊತ್ತಲ್ಲ. ಏನಕ್ಕೆ ನೋಡಿದ್ರೆ ದೇವರ ಪ್ರಸನ್ನತೆ ಕರೆಕ್ಟ. ಅಂದರೆ ಕಿಂಗ್ಸ್ ಚೇಂಬರ್ ಏನಪ್ಪ ಮಾಡ್ತಾರೆ ಡಿವೈನ್ ನೇಚರ್ ದೇವರಿಗಿರೋಂಥ ಸ್ವಂತ ಸ್ವಭಾವನ ಯಾರಿಗೆ ಕೊಡ್ತಾರಂದ್ರೆ ದೇವ್ರ ತನ್ನ ಮಕ್ಳಿಗೆ ಏನು ಮಾಡ್ತಾರೆ ನಂಬಿಕಸ್ಥಾಗಿಂಥ ಮಕ್ಳಿಗೆ ಏನು ಮಾಡ್ತಾರೆ ಅದನ್ನ ಕೊಡ್ತಾರೆ. ಅದನ್ನೇ ಮಾಡೋದು ಆ ಕಿಂಗ್ಸ್ ಚೇಂಬರ್ ಏನು ಮಾಡೋದು ರೆಪ್ರೆಸೆಂಟ್ ಮಾಡೋದು. ಅದರ ಅಮರತ್ವ ಜೀವ ಓದಿ ಪ್ರಕಟಣೆ 20:6 ಪ್ರಕಟಣೆ 20:6 ನೋಡ್ರ ಪ್ರಥಮ ಪುನರುತ್ಥಾನದಲ್ಲಿ ಸೇರಿರು ಧನ್ಯನು ಪರಿಶುದ್ಧನಾಗಿದ್ದಾನೆ. ನೋಡ್ರ ಇಂಥವ್ರ ಮೇಲೆ ಎರಡನೇ ಮರಣಕ್ಕೆ ಅಧಿಕಾರ ಇಲ್ಲ. ಇವ್ರು ಯಾವತ್ತು ಸಾಯೋದಕ್ಕೆ ಸಾಧ್ಯನೇ ಇಲ್ಲ. ಅಮರತ್ವ ಜೀವ ಇವ್ರು ಸಿಕ್ಕಿರೋದು. ನೋಡ್ರ ಕ್ರಿಸ್ತನೊಂದಿಗೆ ಏನ್ ಮಾಡ್ತಾರೆ ಸಾವಿರ ಆಳ್ಕೆ ಮಾಡ್ತಾರೆ. ಇವರೇ ಈ ಧನ್ಯರು ಈ ಕ್ಲಾಸ್ ಅಲ್ಲಿ ಇರ್ಬೇಕು ಅಂದ್ರೆ ನಾವೇನಾಗ್ಬೇಕು ಮಣದುರ್ಗ ನಂಬಿಕೆ ಸಾಗಿರ್ಬೇಕು. ಇವರೇ ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡೋದು. ಇವತ್ತು ಪರಲೋಕಕ್ಕೆ ಸಭೆ ಕೊಡೋಗ್ತಾ ಇದ್ದಾರೆ ಅಂದ್ರೆ ಏನಕ್ಕೆ ಅಂದ್ರೆ ಸುಮ್ಮನೆ ಅಲ್ಲುಲಿಯ ಅಂತ ಹೇಳೋಕ್ಕಲ್ಲ. ಏನಕ್ಕೆ ಕೊಡೋಗ್ತಿರೋದು ಸಾವಿರ ವರ್ಷ ಕ್ರಿಸ್ತನ ಜೊತೆಗೆ ಏನು ಮಾಡ್ಕಿವ್ರ ಆಳ್ವಿಕೆ ಮಾಡ್ಬೇಕು ಅಂತ ಎಲ್ಲರೂ ಏನು ತಿಳ್ಕೊಂಡ್ರೆ ಸತಿ ತಕ್ಷಣ ಪರಲೋಕ ಹೋಗ್ಬಿಡ್ತೀನಿ ದೇವ್ರಿಗೆ ಸಾಯೋವರೆಗೂ ಏನು ಮಾಡ್ತೀವಿ ಅಲ್ಲುಲಿ ಅಲ್ಲುಲಿ ಆಮೇನ್ ಸ್ತೋತ್ರ ಸ್ತೋತ್ರ ಸಿಂಹಾಸನದಲ್ಲಿ ಇರೋವಂಥವ್ನಿಗೆ ಸ್ತೋತ್ರ ಅಂತ ಹೇಳ್ಕೊಂಡು ಕೂತಿರ್ತಾರೆ. ಮತ್ತೆ ಈ ಥರ ಹೇಳ್ತಾರೆ ದೇವ್ರಿಗೆ ಏನಾಯ್ತದೆ ಓದಿ ದೇವ್ರಿಗಿದ್ ಗೊತ್ತಿಲ್ವಾ? ಇದನ್ನೇ ಹೇಳ್ತಾ ಇರ್ಬೇಕಾ? ಇದನ್ನ ಹೇಳ್ತಾರೆ ನಮ್ಗೇನಾಯ್ತಾರೆ ಇದನ್ನ ಹೇಳಕ್ಕೆಲ್ಲ ಕರೆದು ಇದು ರೀಸನ್ ನೋಡಿ ಹೇಳ್ತಾರೆ. ಕ್ರಿಸ್ತನ ಜೊತೆಗೆ ಏನು ಆಳ್ವಿಕೆ ಮಾಡೋಕೋ ಸಾವಿರ ವರ್ಷ ಎಲ್ಲ ಆಳ್ವಿಕೆ ಮಾಡೋಕೋ ಭೂಲೋಕದಲ್ಲಿ ಜನಗಳ ಮೇಲೆ ಆಳ್ವಿಕೆ ಮಾಡೋದಕ್ಕೇನೆ ಹೋಗ್ತಾರೆ. ಇದೆಲ್ಲ ಮುಂದಕ್ಕೆ ಹೋದಾನ ಏನಕ್ಕೆ ಅಂತ ಏನು ಕಾನ್ಸೆಪ್ಟ್ ಅಂತ ಓಕೆನ್ರ ಅದೇ ನೋಡ್ಬೇಕಾದ್ರೆ ಸಭೆನ ಆಯ್ಕೆ ಮಾಡ್ತಾ ಇದೆ ಈ ಕಾರಣಕ್ಕೋಸ್ಕರ. ಅದೇ ನೋಡ್ಬೇಕಾದ್ರೆ ಏನ್ರಿ ಏನ್ರಿ ನಾವೇನು ನೋಡಿದ್ರೆ ಯೇಸು ಕ್ರಿಸ್ತ ಮುಖಾಂತರ ಮನುಷ್ಯರಿಗೆ ಏನಿದೆ ರಕ್ಷಣೆ ಇದೆ. ಅವ್ರು ಬಿಟ್ಟರೆ ಇನ್ಯಾವ ಇಲ್ಲ ರಕ್ಷಣೆನೇ ಇಲ್ಲ. ಈ ರಕ್ಷಣೆಯಲ್ಲಿ ಎರಡು ರಕ್ಷಣೆ ಇದೆ. ಪರಲೋಕದ ರಕ್ಷಣೆ ಆಮೇಲೆ ನೆಕ್ಸ್ಟ್ ಇವಾಗ ಪರಲೋಕದ ರಕ್ಷಣೆ ಬಗ್ಗೆ ಓದ್ರಿ. ಈ ಭೂಲೋಕದ ರಕ್ಷಣೆನ ಎಲ್ಲಿ ನೋಡಿಸಿದ್ದಾರೆ ಅಂತಂದ್ರೆ ಈ ಒಂದು ಕ್ವೀನ್ಸ್ ಚೇಂಬರ್ ಮುಖಾಂತರ ನೋಡ್ಸವ್ರೆ. ನೋಡಿ ಅಸೆಂಡಿಂಗ್ ಪ್ಯಾಸೇಜ್ ಮುಖಾಂತರ ಕಿಂಗ್ಸ್ ಚೇಂಬರ್ ಮಾತ್ರ ಅಲ್ಲ ಎಲ್ಲಿಗೆ ಕೂಡ ಓಡ್ಬೋದಾಯ್ತು ಅಂದ್ರೆ ಕ್ಲೀನಾಗೆ ಕ್ವೀನ್ಸ್ ಚೇಂಬರ್ ಕೂಡ ಓಡ್ಬೋದಾಯ್ತು. ಅದರ ಆ ಕ್ವೀನ್ಸ್ ಚೇಂಬರ್ ಏನು ನೋಡಿಸ್ತಾರೆ ಅಂತಂದ್ರೆ ಭೂಲೋಕದ ರಕ್ಷಣೆ ಏನು ಮಾಡ್ತಾರೆ ನೋಡಿಸ್ತಾರೆ. ಅದರ ಹೆಂಗೆ ಅಂತಂದ್ರೆ ಇದು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡೋದು ನೋಡಿದ್ದೀನಿ. ಈ ಹಾರಿಸಾಂಟಲ್ ಪ್ಯಾಸೇಜ್ ಮುಖಾಂತರ ಹೋದ್ರೆ ಎಲ್ಲಿ ಹೋಗ್ಬೋದು ಕ್ಲೀನಾಗೆ ಕ್ವೀನ್ಸ್ ಚೇಂಬರ್ಗೆ ಹೋಗ್ಬೋದು. ಈ ಹಾರಿಸಾಂಟಲ್ ಪ್ಯಾಸೇಜ್ ಹೈಟ್ ಎಷ್ಟಿದೆ ಗೊತ್ತಾ? ಅದು 4 ಫೀಟೆ. ಆದರೆ ಫುಲ್ ಲೆಂತ್ 4 ಫೀಟ ಅಂದರೆ ಇಲ್ಲ. ಎಷ್ಟಿದೆ ಅಂತಂದರೆ ಮೊದಲು 6 ಭಾಗ ಕರೆಕ್ಟಾಗಿ 4 ಫೀಟ್ ಇದೆ. ಆದರೆ ಕೊನೆ ಒಂದು ಭಾಗ ಹೆಂಗಿದೆ ಅಂತಂದರೆ ಏನ್ರಿ 7 ಫೀಟ್. ಇದೇ ಸ್ಪೆಷಾಲಿಟಿ ಇದೆ ಅಲ್ಲ. ಮೊದಲು 6 ಭಾಗ ಹೆಂಗಿದೆ 4 ಫೀಟು ಮನುಷ್ಯ ನೆಟ್ಟಿ ನಡೆಯೋಕ್ಕಾಗಲ್ಲ ಕಷ್ಟಪಟ್ಟೆ ಬೊಕ್ಕೊಂಡು ಮಾಡೋಕ್ಕೆ ನಡಿಬೇಕು.
ಆದರೆ ಕೊನೆ ಒಂದು ಭಾಗ ಏನಿರ್ತದೆ ಪರ್ಫೆಕ್ಟ್ ಆಗಿರೋಂಥ 7 feet ಮುಂಚೆ ಕ್ಲೀನ್ ಆಡ್ಕೊಂಡೆ ಬರ್ತಾವನು ಆರಾಮಿಗೆ ಫೀನ್ ಚೆಂಬರ್ ಸೇರ್ಬೋದು ಅಂದ್ರೆ ಇದೇ ಸ್ಪೆಷಾಲಿಟಿ ಅಂದ್ರೆ ಅನ್ನ ಮಾಡ್ಬೋದು ಫೋಟೋ ಕೊಡಿ ಮೊದಲು 6 ಭಾಗ ನೋಡಿ ಮನುಷ್ಯ ನಡೀತಾವನೆ ಕೊಟ್ಟ ನೋಡಿ ಎಷ್ಟಿಗಿದೆ ಕರೆಕ್ಟಾಗಿ 7 feet ಮನುಷ್ಯ ಆರಾಮಿಗೆ ರಿಲ್ಯಾಕ್ಸ್ ಆಗಿ ನಿಂತ್ಕೊಬೋದು ಇದೇ ಫಸ್ಟ್ 6 parts 7th part ಹಾರಿಜಾಂಟಲ್ ಪ್ಯಾಸೇಜ್ ಇದೆಲ್ಲ ನಾವೇನು ಕ್ರಿಯೇಟ್ ಮಾಡಿಲ್ಲ ಇದೆಲ್ಲ ಇರೋ ರಿಯಲಿಗೆ ಇರೋದಂಗೆ ನೋಡಿದ್ದೀನಿ ಮೊದಲು 6 ಭಾಗ ಹೆಂಗಿದೆ 7ನೇ ಭಾಗ ಮನುಷ್ಯವನ್ನು ಕ್ಲೀನಾಗೆ ನೆಟ್ಟಿಗೆ ನಿಂತ್ಕೊಂಡು ನಡ್ಕೊಂಬರ್ಬೋದು ಅದರ ಇದು ಏನು ರೆಪ್ರೆಸೆಂಟ್ ಮಾಡ್ತಾನೆ ಇದೇನು ರೆಪ್ರೆಸೆಂಟ್ ಮಾಡ್ತಾರೆ ಅಂತಂದರೆ ಏನ್ರಿ 6,000 ವರ್ಷದಲ್ಲಿ ಮನುಷ್ಯರು ದೇವ್ರ ದೃಷ್ಟಿಲಿ ಏಮಾಡೋಕ್ಕಾಗ್ತಾ ಇಲ್ಲ ಪರ್ಫೆಕ್ಟಾಗೆ ನಡೋಕ್ಕಾಗ್ತಾ ಇಲ್ಲ ಆದರೆ ಇವಾಗ ಯಾರೆಲ್ಲ ದೇವ್ರ ದೃಷ್ಟಿಲಿ ಪರ್ಫೆಕ್ಟ್ ನಡೋಕ್ಕಾಗ್ತಲ್ವ ಕ್ರಿಸ್ತನ 1,000 ವರ್ಷದಲ್ಲಿ ಮಾಡ್ತಾರೆ ಧಾರಾಳವಾಗಿ ಏನು ಮಾಡ್ತಾರೆ ಅಲ್ಲಿ ಪರ್ಫೆಕ್ಟಾಗಿ ನಡ್ಕೊಂಬರ್ತಾರೆ ಅದರ ಡೌಟೇ ಪಡೋಂಗಿಲ್ಲ ಅಲ್ಲ ನಡ್ಕೊಂಡು ಬಂದು ಪರಲೋಕದ ರಕ್ಷಣೆಗೆ ಕೆಳಗಡೆ ಇರೋಂಥ ರಕ್ಷಣೆ ಯಾವುದು ಭೂಲೋಕದ ರಕ್ಷಣೆ ಕಿಂಗ್ಸ್ ಚೇಂಬರ್ ಕೆಳಗಡೆ ಅಂತ ಕ್ವೀನ್ಸ್ ಚೇಂಬರ್ ಎಲ್ಲಿ ಮಾಡ್ತಾರಲ್ಲ ಅವ್ರಲ್ಲ ಸೇರ್ತಾರೆ ಈ ಒಂದು ದೈವಿಕ ಯೋಜನೆಯೇ ದೇವರ ಪಿರಮಿಡಲ್ಲಿ ಇಟ್ಟಿರೋದು ಅದೇ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಮುಖಾಂತರ ಎಲ್ಲರಿಗೂ ಇದೆ ರಕ್ಷಣೆ ಇದೆ ಅದರ ಅದಕ್ಕೆ ಯೇಸು ಕ್ರಿಸ್ತ ಭೂಲೋಕದಲ್ಲಿ ಬಂದು 1,000 ವರ್ಷ ಆಳ್ವಿಕೆ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಮನುಷ್ಯನ ಕೆಳಗಡೆ ಬಿದ್ದಿರೋಂಥ ಮನುಷ್ಯನ ಏನು ಮಾಡ್ತಾರೆ ಪರ್ಫೆಕ್ಷನ್ಗೆ ತೊಗೊಂಬರ್ತಾರೆ ಆ ಪರ್ಫೆಕ್ಷನ್ಗೆ ತಂದುಬಿಟ್ಟು ಅವನಿಗೆ ಆದಾಮ ಕೊಟ್ಟಂಥ ಮಹಿಮೆ ಕಿರೀಟ ಏನು ಮಾಡ್ತಾರೆ ಕೊಡ್ತಾರೆ ಅವರ ಆ ಒಂದು ಕಿರೀಟ ಕೊಡೋದಕ್ಕೇ ಅವನ ದೋಸೆ ಏನು ಮಾಡಿರೋದು 1,000 ವರ್ಷ ಏನು ಮಾಡೋದು ದೇವರು ಇಟ್ಟಿರೋದು ಆತನ ಮಗನ ಜೊತೆಗೆ ಆಳ್ವಿಕೆ ಮಾಡೋಕ್ಕೆ 1,000 ವರ್ಷದ ಒಂದು ಭಾಗ್ಯನ ಯಾರು ಕೊಟ್ಟಿದ್ದಾರೆ ಆತನ ಸಭೆಗೆ ಏನು ಮಾಡಿದ್ರೆ ಅದನ್ನು ಕೊಡ್ತಾರೆ ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಪಿರಮಿಡ್ಡು ಯಾರಿಗೆ ಸಾಕ್ಷಿ ಅಂತಂದ್ಬಿಟ್ರು ದೇವ್ರಿಗೆ ಸಾಕ್ಷಿ ಯೇಸು ಕ್ರಿಸ್ತನೆಲ್ಲರೂ ಮಾತಾಡಿದಾರ ಅಂತ ನೋಡಿದ್ರೆ ಯೇಸು ಕ್ರಿಸ್ತ ಮಾತಾಡೋರು ಹೆಂಗೆ ಅಂತಂದರೆ ಯೇಸು ಕ್ರಿಸ್ತ ಒಂದ್ಸರಿ ಎರಸಲಮ್ಗೆ ಬರ್ತಾ ಇರ್ತಾರೆ ಅವರ ಯೇಸು ಕ್ರಿಸ್ತ ಎರಸಲಮ್ಗೆ ಬರ್ತಾ ಇರ್ಬೇಕಾದ್ರೆ ಏನಾಗ್ತದೆ ಅಂದರೆ ಎಲ್ಲ ಜನಗಳು ಇವನ್ನ ಸ್ವಾಗತ ಮಾಡ್ತಾರೆ ಯಾವ ಥರ ಸ್ವಾಗತ ಮಾಡ್ತಾರೆ ಗರಿಗಳು ಇಟ್ಕೊಂಡು ಎಂತ ಸ್ವಾಗತ ಮಾಡ್ತಾರೆ ಎಂತ ಹೆಸರು ಹೇಳ್ತಾರೆ ಹಾಂ ಆಶೀರ್ವಾದ ಆಮೇಲೆ ಅಷ್ಟೇನಾ ಮ್ಯಾಥ್ಯೂ 21 9 ಮ್ಯಾಥ್ಯೂ 21:9 ಕರ್ತನ ಹೆಸರು ಬರೋನ್ಗೆ ಆಶೀರ್ವಾದ ಅಂತ ಏನು ಮಾಡ್ತಾ ಇರ್ತಾರೆ ಅದೆಲ್ಲ ಹೇಳ್ತಾ ಇರ್ತಾರ ಹಿಂಗೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿ ಏನು ಮಾಡ್ತಾರೆ ಎಲ್ಲ ಜನಗಳು ಇರ್ತಾರೆ ಬಟ್ಟೆಗಳು ಹಾಕಿ ಯೇಸು ಕ್ರಿಸ್ತನ ರಾಜಾದಿ ರಾಜಂತರ ಸ್ವಾಗತ ಮಾಡ್ತಾ ಇರ್ತಾರ ಬರಲಿ ಕರ್ತನ ಬರಲಿ ಅದರ ದೇವರ ಹೆಸರು ಬರೋನ್ಗೆ ಅಂತ ಸ್ತೋತ್ರ ಅಂತ ಹೇಳ್ಬಿಟ್ಟು ಸ್ವಾಗತ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಫರಿಸರು ಸದಸ್ಯರು ಹೋಗ್ಬಿಟ್ಟು ಹೇಳ್ತಾರೆ ಯೇಸು ಕ್ರಿಸ್ತನಿಗೆ ನಿಮ್ಮ ಶಿಷ್ಯನಿಗೆ ಏನು ಮಾಡಿ ನೀವು ಈ ಥರ ಗಲಾಟೆ ಮಾಡಿಬಿಡಿ ಕೂಗ್ಬೇಡಿ ಅಂತೇಳಿ ಅಂತ ಮಾಡ್ತಾರೆ ಅಡ್ವೈಸ್ ಮಾಡ್ತಾರೆ ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ ಅಲ್ವರಪ್ಪ ನಾನು ಹೇಳಿದ್ರೆ ಏನ್ತಾರೆ ಇವ್ರು ನಿನ್ಸ್ಬಿಡ್ತಾರೆ ಆದರೆ ಇವ್ರು ನಿನ್ಸ್ಬಿಟ್ರೆ ಕಲ್ಗಳು ಏನಾಗ್ತದೆ ಮಾತಾಡೋಕ್ಕೆ ಶುರು ಮಾಡ್ತಾರೆ ಹೇಳ್ತಾರೆ ಕರೆಕ್ಟ ಎಲ್ಲಿ ಬರ್ತಾರೆ ನೋಡಿ ಇದು ಹಿಂಗೆ ಎಲ್ಲಿ ಬಿಡ್ತಾನೆ ಲುಕ್ ಚಾಪ್ಟರ್ 20 ಯಾರು ಬೈಬಲ್ ಹುಡುಕಿಲ್ವಾ ಲುಕ್ ಚಾಪ್ಟರ್ 20 ವರ್ಸ್ 39 ವರೆಗೆ ಸಾರಿ ಲೂಕ್ ಅಂತ ಚಾಪ್ಟರ್ 19 ವರ್ಸ್ 39 ಓದಿ ಚಾಪ್ಟರ್ 19 ವರ್ಸ್ 39 ಓದಿ ನಿಮ್ಮ ಶಿಷ್ಯರ ನಿಮ್ಮಡು ಗದರಿಸು ನೋಡ್ರ ಏನಂದ್ರೆ ಇವ್ರೇನೋ ಸುಮ್ಮನೆ ಆಗ್ಬಿಟ್ರೆ ಈ ಕಲ್ಗಳೇನ್ ಮಾಡ್ತಾರೆ
ಕೂಗ್ತಾರೆ ಅಂತ ಅಂದ್ಬಿಟ್ರೆ ಏನರ್ಥ? ಯೇಸು ಕೃಷ್ಣ ಹೇಳ್ದಲ್ಲ ಮೊದಲೇ ಬರುವಿಕೆಯಲ್ಲಿ ಏನರ್ಥ? ಹಾ, ನಾನು ಹೇಳಿದ್ರೆ ಇವ್ರೇನಾಗ್ಬಿಡ್ತಾರೆ, ಸುಮ್ಮನೆ ಆಗ್ಬಿಡ್ತಾರೆ, ಅದೇ ಕಲ್ಲುಗಳೇನಾಗ್ತದೆ, ಕೂಗ್ತಾರೆ ಅಂತ ಬಿಟ್ಟರೆ. ಏನು ಕಲ್ಲುಗಳು ಕೂಗೋದಂದ್ರೆ ಸಾಕ್ಷಿ ಹೇಳುತ್ತೆ, ಕಲ್ಲುಗಳ ಸಾಕ್ಷಿ. ಹ್ಞೂ, ಕಲ್ಲುಗಳು ಸಾಕ್ಷಿ ಇರ್ತವ. ಹಾಂ, ಅಂದರೆ ಕಲ್ಲುಗಳನ್ನೇನು ಅಂದರೆ ಏನರ್ಥ ಅಂದರೆ, ಆ ಕಾಲದಲ್ಲಿ ಇವರು ಯಾವ ಟೈಮ್ ಅಂದರೆ ಪಾಸ್ ಓವರ್ ಟೈಮ್. ಪಾಸ್ ಓವರ್ ಟೈಮ್ಗೆ ಎಲ್ಲ ಕಡೆ ಇರೋಂಥ ಎಲ್ಲ ಒಂದು ಜನಗಳು ಏನಾಗಿದ್ರು, ಎಲ್ಲಿಗೆ ಬಂದು ಸೇರಿದ್ರು? ಜೆರುಸಲೇಮ್ ಬಂದು ಸೇರಿದ್ರು. ಯಾರಂದರೆ ಅನ್ಯ ಜನಾಂಗದಿಂದ ಯಹೂದ್ಯರೇ ಕನ್ವರ್ಟ್ ಆಗಿರೋರು ಬಂದು ಕೂಡ ಎಲ್ಲಿ ಸೇರಿದ್ರು? ಅಲ್ಲಿ ಬಂದು ಸೇರಿದ್ರು. ಅಂದರೆ ಆ ಗುಂಪಲ್ಲಿ ಇರಬೇಕಾದ್ರೆ ಏನು ಶಿಷ್ಯನ್ಗಳೆಲ್ಲ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಯೇಸು ಕೃಷ್ಣನ ಯಾವ ಥರ ಸ್ವಾಗತ ಮಾಡೋರು, ರಾಜನ ಥರ ಸ್ವಾಗತ ಮಾಡಿಕೊಂಡ್ರು. ಯೇಸು ಕೃಷ್ಣನ ಬಗ್ಗೆ ತಿಳಿದಿರೋರು ಕೂಡ ಏನು ಮಾಡಿದ್ರು, ಅರ್ಥ ಮಾಡಿಕೊಂಡು ಸ್ವಾಗತ ಮಾಡಿದ್ರು. ಅಲ್ಲ, ಹೊಸನ ಹೊಸನ ದಾವಿದಿನ ಕುಮಾರಿಗೆ ಹೊಸನ ಅಂತ. ಆದರೆ ಈ ಗುಂಪಲ್ಲಿರೋಂಥ ಬೇರೆ ಜನಗಳು, ಕನ್ವರ್ಟ್ ಆಗಿ ಬಂದಿರೋಂಥ ಜನಗಳು ಏನಕ್ಕೆ ಕೂಗ್ತಾ ಇದ್ರು ಅಂತ ಅರ್ಥ ಗೊತ್ತಿತ್ತು ಅವ್ರಿಗೆ. ಅರ್ಥನೇ ಗೊತ್ತಿರಲ್ಲ. ಇವ್ರೇನು ಮಾಡಿದ್ರು, ಗುಂಪಲ್ಲಿ ಇವ್ರು ಕೂಗ್ತಾ, ಇವ್ರೇನು ಮಾಡಿದ್ರು, ಇವ್ರು ಕೂಗೋದಕ್ಕೆ ಶುರು ಮಾಡಿಬಿಟ್ರು. ಅಂದ್ರೆ ಇವ್ರು ಕೂಗೋದಕ್ಕೆ ಶುರು ಮಾಡಿದ ತಕ್ಷಣ ಏನಾಗ್ಬಿಟ್ಟು, ಫರೀಸರ್ ಬಂದು ಹೇಳ್ತಾರೆ. ಯಾರು ಬಂದು ಹೇಳಿದ್ರು ಅಂತೀನಿ? ಯಾರೂ ಹೇಳಿಲ್ಲ, ಫರೀಸರ್ ಸದಸ್ಯರೇ ಬಂದು ಹೇಳಿದ್ದು. ಬಂದ್ಬಿಟ್ಟು ಹೇಳಿದ್ರು, ದಯವಿಟ್ಟು ನಿಮ್ಮ ಶಿಷ್ಯನಿಗೆ ಏನ್ಬಿಡಿ, ಗೆದರ್ಸ್ರಿ, ಹಿಂಗೆ ಕೂಗ್ಬೇಡ ಅಂತ ಹೇಳ್ಬಿಟ್ರೆ ಏನ್ಬಿಡಿ, ನೀವು ಗೆದರ್ಸಿ ಅಂತ ಹೇಳ್ತಾರಲ್ಲ. ಅವಾಗ ಯೇಸು ಕೃಷ್ಣ ಹೇಳ್ತಾರೆ, ನೋಡಪ್ಪ ನಾನು ಹೇಳಿದ್ರೆ ಯಾರು ಕೇಳ್ತಾರೆ? ಯಾಕಂದ್ರೆ ಶಿಷ್ಯನಿಗೆ ನನ್ನ ಮಾತೇನ ಅರ್ಥ ಆಗ್ತಾರೆ, ಮಿಕ್ಕವ್ರು ಎಲ್ಲರೂ ನನ್ನ ಶಿಷ್ಯನರಾ? ಅನ್ಯ ಜನಗಳ ಥರ ಇರೋಂಥ ಒಂದು ಜನರು, ಕಲ್ತಾರೆ ಅಂತ ಮನಸ್ಸಿನಂಥ ಜನಗಳು, ಅವ್ರು ನನ್ನ ಮಾತೇನೇ ಮಾಡಲ್ಲ, ಕೇಳಲ್ಲ. ಇವ್ರು ಸುಮ್ಮನೆ ಆಗ್ಬಿಟ್ರೆ ಸರಿ, ಆ ಕಲ್ಗಳು ಏನು ಮಾಡ್ತಾ ಇವಾಗ ಕುಕ್ಕು ಅಂತಾರೆ ಅಂದ್ಬಿಟ್ರು. ಅರ್ಥ ಆಯ್ತಾ? ಅದಂಗೆ ಆಗ್ತಾಯಿತ್ತು. ಕರೆಕ್ಟಾ? ಯೇಸು ಕೃಷ್ಣ ಹೇಳಿದ್ರೆ ಶಿಷ್ಯನ ಮಾತು ಕೇಳಿದ್ರು, ಬೇರೆಯವ್ರು ಮಾತು ಕೇಳಿದ್ರ, ಕಲ್ತಾರ ಮನಸ್ಸಿನಂಥ ಜನಗಳು ಕೇಳ್ತಾರಲ್ಲ, ಆ ಪಾಂಡವ್ರು ಏನು ಮಾಡಿದ್ರು, ಕೂಗಿರೋರು. ಅಂದ್ರೆ ಅದೇ ಥರ ಇವಾಗ ಫುಲ್ಫಿಲ್ಮೆಂಟ್ ಹೆಂಗೆ ಆಗ್ತಾ ಅಂದರೆ, ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ನಲ್ಲಿ. ಇವಾಗ ನಮ್ಗೆ ಯಾವ ಟೈಮ್ ಇಲ್ಲದ್ರೆ ಯೇಸು ಕೃಷ್ಣ ಎರಡನೇ ಬರಿಕೆ ಕಾಲದಲ್ಲಿ ಏನಾಗಿದೆ, ಹತ್ರವಾಗಿ ಇದ್ರ ಕರೆಕ್ಟಾಗಿ ಸೂಚನೆಗಳೇ ಮಾಡ್ತಿಲ್ಲ, ಹೋಗ್ತಾರೆ ನೀವು ನೋಡ್ತಾ ಇದ್ದಾರ. ಇವಾಗ ಈ ಸತ್ಯ ಏನಾಗ್ತದೆ, ಹೊರಡೆ ಬರ್ತಾ ಇದ್ದಾರೆ. ಯೇಸು ಕೃಷ್ಣ ರಾಜಾದಿ ರಾಜ ಬರ್ತಾರೆ, ಲೋಕದಲ್ಲಿ ಸಾವಿರ ವರ್ಷ ಆಳ್ವಿಕೆ ಮಾಡ್ತಾರೆ ಅಂದ್ಬಿಟ್ಟು ಯಾರು ಹೇಳ್ತಾ ಇದ್ದಾರೆ? ದೇವ್ರ ಮಕ್ಕಳು ಹೇಳ್ತಾ ಇದ್ರೆ ಕೆಲವು ಜನಕ್ಕೆ ಏನಾಗ್ತಾರೆ, ಇವಾಗ ಕೋಪ ಬರ್ತದೆ. ಅದರ ಯಾರು ಕೋಪ ಬರೋದು? ಹಾ, ಫರೀಸಿಯರು ಸದಸ್ಯರು. ಅಲ್ಲರ ಆ ಕಾಲದಲ್ಲಿ ಫರೀಸಿಯರು ಸದಸ್ಯರು ಅಂದ್ರೆ ಯಾರು? ಅವ್ರು ಏನ್ ಮಾಡ್ತಾರೆ ಕೆಲಸ? ಫರೀಸಿಯರು ಸದಸ್ಯರು. ಹಾ, ಬೋಧಿಸ್ತಾ ಇದ್ರು ಕರೆಕ್ಟ್. ಆದರೆ ಮುಖ್ಯವಾಗಿ ಬೋಧಕರು ಆ ಕಾಲದಲ್ಲಿ ಅಲ್ವರ, ಅವ್ರಿಗೆ ಏನಾಗ್ಬಿಡ್ತು ಯೇಸು ಕೃಷ್ಣ ನೋಡಿದ ತಕ್ಷಣ ಇವಾಗ? ಹಾ, ಕೋಪ ಬಂದ್ಬಿಡ್ತಾ ಇದ್ದೀವಿ. ಅದೇ ಇವಾಗ ಎಲ್ಲರಿಗೂ ರಕ್ಷಣೆ ಇದೆ, ಅತಿ ಶೀಘ್ರದಲ್ಲಿ ಯೇಸು ಕೃಷ್ಣ ಬಂದು ಭೂಲೋಕ ಸಾವಿರ ವರ್ಷ ಆಳ್ವಿಕೆ ಮಾಡ್ತಾ ಅಂತ ಹೇಳಿದ್ರೆ ಯಾರು ಕೋಪ ಬರ್ತದೆ? ಹೋಗುದಾ? ಅದೇ ಅವರಲ್ಲ, ಅದು ಇವಾಗ ಪಾಪ ಒಬ್ರು ಬರ್ಲೇ ನೋಡ್ರಿ ಅಂತೀನಿ ಹಾಕ್ಬಿಟ್ರು ಆಟ ಮಾಡಕ್ಕೆ. ಅಂದ್ರೆ ಆ ಥರ ಯಾರು ಕೋಪ ಬರೋದು? ಪ್ರೀಚರ್ಸ್, ಪಾಸ್ಟ್ಗಳು. ಅದರ ಎಲ್ಲ ಇದಲ್ಲ ದೊಡ್ಡ ದೊಡ್ಡವ್ರು, ಎಲ್ಲ ಆ ಕಾಲದಲ್ಲಿ ಇದ್ದಂಥ ದೊಡ್ಡ ದೊಡ್ಡ ಜ್ಞಾನಿಗಳು ಇರ್ತಾರೆ. ಈ ಕಾಲದಲ್ಲಿ ದೊಡ್ಡ ದೊಡ್ಡ ಜ್ಞಾನಿಗಳು ಅವರೇ. ಬೈಬಲಿಂದ ಎತ್ತೇಳಿದ್ರೆ ಸಂತೋಷ ಯೋಚನೆ ಕೊಡ್ಬೇಕು. ನಾವೇನು ಬೇರೆ ನರಕಕ್ಕೆ ಹಾಕ್ತೀನಿ, ನಾಶ ಮಾಡಕ್ಕೆ ಕೊಡ್ತೀನಿ, ಹಾಳಾಗ್ಬಿಡಿ ಅಂತ ಹೇಳ್ತಾ ಇದ್ದೀನಿ. ಏನು ಹೇಳ್ತಾ ಇದ್ದೀರಿ ಅವ್ರಿಗೆಲ್ಲ? ಏನು ಬರ್ತದೆ? ಆಶೀರ್ವಾದ. ನೀವೆಲ್ಲ ಏನು ಎದುರು ನೋಡ್ತಾ ಇದ್ದೀರಾ? ಆಶೀರ್ವಾದ. ನಾನು ಅದನ್ನೇ ಹೇಳ್ತಾ ಇರೋದು, ಆಶೀರ್ವಾದ. ಹಂಗೆ ಬರ್ತಾರೆ ಅಂತ ಹೇಳಿದ್ರೆ ಏನು ಮಾಡ್ಬೇಕು? ಖುಷಿ ಪಡ್ಬೇಕು ಅಂದ್ರೆ ಏನು ಮಾಡ್ಬೇಕು? ಸಂತೋಷ ಪಡ್ಬೇಕು. ಆವಾಗ ಏನು ಹೇಳೋದು? ಇದು ಮಾತಾಡ್ಬಿಡ್ರಿ, ಯಾವ ಡಾಕ್ಟ್ರಿನು, ಇದೇನು ವಿಶೇಷ ಮಾಡಿದ್ರೆ ಡಾಕ್ಟ್ರಿನು, ಎಲ್ಲ ರಾಂಗ್ ಡಾಕ್ಟ್ರಿನ್ ಫಸ್ಟ್ ಏನು ಮಾಡಿ ನೀವು? ಹಾಂ, ಸ್ಟಾಪ್ ಮಾಡಿ ಅಂತ ಹೇಳ್ತಾರ. ಸರಿಯಪ್ಪ, ನಾವೇನೋ ಸ್ಟಾಪ್ ಮಾಡ್ಬಿಡ್ತೀರಿ. ನಮ್ಮ ಯಜಮಾನ್ರು ಹೇಳಿದ್ರೆ, ಯೇಸು ಕೃಷ್ಣ ಹೇಳಿದ್ರೆ ನಾವೇನು ಮಾಡ್ತೀರಿ? ನಾವು ಸ್ಟಾಪ್ ಮಾಡಿದ್ರಿ. ನಾವು ಸ್ಟಾಪ್ ಮಾಡಿದ್ರೆ ಇವಾಗ ಹೆಂಗೆ ಶುರು ಆಗ್ತದೆ? ಹೆಂಗೆ ಹೋಗಿ ಶುರು ಆಗ್ತದೆ? ಹಾಂ, ಅದೇ ಬೈಬಲ್ ಇನ್ ಸ್ಟೋನ್ ಇಟ್ಬಿಡೋರು ದೇವರು. ಯಾಕೆ ಅಂದರೆ ದೇವ್ರಿಗೆ ಚೆನ್ನಾಗಿ ಗೊತ್ತೋ, ದೇವ್ರ ಮಕ್ಕಳು ಬಾಯಿಗಳನ್ನ ಮುಚ್ತಾರೆ. ಯಾರು ಆ ಕಾಲದಲ್ಲಿ ಹೆಂಗೆ ಮುಚ್ಚಾಕೋದ್ರು ಶಿಷ್ಯನಗಳನ್ನ, ಈ ಥರ ಮುಚ್ಚಾಕೋರು ಏನವ್ರೆ ತುಂಬ ಜನ ಇರ್ತಾರೆ. ಆದರೆ ದೇವ್ರ ಮಕ್ಳಿಗೆ ಅದ್ರ ಬಗ್ಗೆ ಭಯನೇ ಇಲ್ಲ. ಯಾಕೆ ಗೊತ್ತಾ? ನಾವು ಮಾತಾಡೋ ನಿಲ್ಲಿಸ್ಬಿಟ್ರು, ಫ್ಯೂಚರಲ್ಲಿ ಕಲ್ಲು ಏನು ಮಾಡ್ತದೆ, ಯಾವ ಕಲ್ಲು ರೆಡಿ ಮಾಡಿಟ್ಬಿಟ್ಟಾರೆ ದೇವ್ರು ಇವಾಗ ಗ್ರೇಟ್ ಪಿರಮಿಡ್ ರೆಡಿ ಮಾಡಿಬಿಟ್ಟಾರೆ. ಇನ್ನೊಂದು ಗೊತ್ತಾ ನಿಮಗೆ, ಈ ಗ್ರೇಟ್ ಪಿರಮಿಡ್ ಬಗ್ಗೆ ಏನು ರೀ ಆಲ್ರೆಡಿ ಡಿಸ್ಕವರಿ ಚಾನಲ್ ರಿಸರ್ಚ್ ಮಾಡೋಕ್ಕೆ ಶುರು ಮಾಡ್ಬಿಟ್ಟಾರೆ. ಎಷ್ಟೇ ನೋಡಿರ್ಬೋದು, ನೋಡಿರ್ತೀನಿ. ಅಂದ್ರೆ ಡಿಸ್ಕವರಿ ಚಾನಲಲ್ಲಿ ಇದೇ ಪಿರಮಿಡ್ನ ರಿಸರ್ಚ್ ಮಾಡಿ ಈ ಪಿರಮಿಡಲ್ಲಿ ಏನಿದೆ, ಯಾರೆಲ್ಲ ಕಟ್ಟರು ಅಂತಂದ್ಬಿಟ್ಟು ಇದನ್ನ ಸ್ಟಡಿ ಮಾಡೋಕೆ ಏನು ಮಾಡೋದು ಇವಾಗ, ಒಂದು ಗ್ರೂಪ್ನೇ ರೆಡಿ ಮಾಡಿಬಿಟ್ಟಾರೆ. ಅವ್ರಿಗೂ ಸಿಕ್ಕಿಲ್ಲ, ಇದೇನಪ್ಪ ಒಂದು ಒಂದು ಕೆತ್ತನೆ ಕೂಡ ಇಲ್ಲ, ಇದೆಲ್ಲ ಹೆಂಗೆ ಕಟ್ಟಿದ್ರು, ಒಂದು ಏನು ಕಟ್ಟಿದ್ರು ಅಂತ. ಅದಕ್ಕೆ ಆಶ್ಚರ್ಯ ಅವ್ರಿಗೆ. ಅದಕ್ಕೆ ಇದು ಹುಡುಕ್ತಾ ಹುಡುಕ್ತಾ ನೆಕ್ಸ್ಟ್ ಏನಾಗ್ತದೆ, ಬೈಬಲ್ ಅಂತ ರಹಸ್ಯ ಏನಾಗ್ತದೆ ಹೊರಗಡೆ ಬಿಡ್ತಾರೆ. ದೇವ್ರ ಡಿವೈನ್ ಪ್ಲಾನೇ ಫ್ರೀಯಾಗಿ ಡಿಸ್ಕವರಿ ಚಾನಲ್ ಏನಾಗ್ತದೆ ಟೆಲಿಕಾಸ್ಟ್ ಆಗ್ತದೆ. ಅವಾಗ ಎಲ್ಲ ಮನುಷ್ಯನಿಗೆ ಏನಾಗ್ತದೆ ಗೊತ್ತಾಗ್ತದೆ. ಅಂದ್ರೆ ಅವಾಗ ಎಲ್ಲರೂ ಏನು ಮಾಡ್ತಾರೆ, ಸಂತೋಷ ಪಡ್ತಾರೆ, ದುಃಖ ಪಡ್ತಾರೆ, ಸಂತೋಷ ಪಡ್ತಾರೆ. ಯಾಕೆ ಇದರಲ್ಲಿ ನಾಶದ ಬಗ್ಗೆ ಹೇಳ್ತಾ ಇಲ್ಲ ದೇವರು, ದೇವ್ರ ಕೋಪದ ಬಗ್ಗೆ ಹೇಳ್ತಾ ಇಲ್ಲ, ದೇವ್ರ ಪ್ರೀತಿನೇ ಮಾಡೋದು ಹೇಳ್ತಾರೆ. ದೇವ್ರ ಲೋಕಾನೇ ಪ್ರೀತಿ ಮಾಡಿ ಏನ್ಕೊಟ್ರ ಅದನ್ನೇ ಟೆಲಿಕಾಸ್ಟ್ ಆಗೋದು ಫ್ರೀಯಾಗಿ. ಡಿಸ್ಕವರಿ ಚಾನಲ್ ಟೆಲಿಕಾಸ್ಟ್ ಆಯ್ತು ಅಂದ್ರೆ ವರ್ಲ್ಡ್ ಓವರ್ ಏನಾಗ್ತದೆ ಗೊತ್ತಾರೆ. ಅವಾಗ ಜನಗಳು ಯಾರು ಬಾಯಿ ಮುಚ್ಚಕ್ಕಾಗ್ತದೆ, ಯಾರು ಯಾರು ಬಾಯಿ ಮುಚ್ಚಕ್ಕಾಗ್ತದೆ ಆಗೋದಿಲ್ಲ. ಯಾಕಂದ್ರೆ ಇವಾಗ ಯಾವ ಸಮಯದಲ್ಲಿ ಇದ್ರೆ ಕರ್ತಾದಿ ಕರ್ತ ರಾಜಾದಿ ರಾಜನ ವೆಲ್ಕಮ್ ಮಾಡೋಂಥ ಟೈಮ್ ಬಂದಿದೆ. ಅದನ್ನ ನೋಡ್ಬೇಕಾದ್ರೆ ಈ ಕಲ್ಲು ಏನಂತೆ ನೋಡಿದ್ದೀನಿ, ಏಷ್ಯಾದಲ್ಲಿ ಓದಿದ್ದೀನಿ 19ನೇ ಅಧ್ಯಾಯದಲ್ಲಿ. ಏಷ್ಯಾದಲ್ಲಿ
ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಹತ್ತೊಂಬತ್ತನೇ ವಚನ ಓದಿದ್ದೀನಿ ಸಹೋದರನ. ಯೆಶಾಯ 19:19 ಮತ್ತು 20. ನೋಡ್ರ ಏನ್ರೆ ದೇವ್ರಿಗೆ ಒಂದು ಯಜ್ಞಪೀಠವು ಆಮೇಲೆ ಸ್ತಂಭ ಅಂತೆ ಪಿಲ್ಲರ್ ಅದರ ಪಿಲ್ಲರ್ ಆಫ್ ಟ್ರೂತ್ ಆಗಿರ್ತಾರಂತೆ ಇದು ಅಲ್ವರ. ಆಮೇಲೆ ದೇವ್ರಿಗೆ ಸಾಕ್ಷಿಯಾಗಿರ್ಬೇಕು. ಏನಿರ್ಬೇಕು ಅವ್ರು ದೇವ್ರ ಬಾಳಂತೆ ಯೋಜನೆಗೇನಾಗಿರ್ಬೇಕು, ಸಾಕ್ಷಿಯಾಗಿರ್ಬೇಕು. ಅವ್ರ ಮಹತ್ವತೆಗೆ ಏನಾಗಿರ್ಬೇಕಿದ್ದು ಸಾಕ್ಷಿಯಾಗಿರ್ಬೇಕು. ಅದನ್ನೇ ಇಟ್ಟವ್ ದೇವರು. ನೋಡಿ ಇದು ಯಾವಾಗಂತೆ, ಆ ದಿನದಲ್ಲಿ ಅಂತ ಬಿಟ್ರು ಕರೆಕ್ಟಾ. ಆ ದಿನ ಅಂದ್ರೆ ಯಾವ ದಿನ, ಆ ದಿನ ಅಂದ್ರೆ ಯಾವ ದಿನ, ಹೆಂಗ ಹೇಳ್ತೀರಾ ಇವಾಗ ಆ ದಿನ ಅಂದ್ರೆ ಯಾವ ದಿನ ಅಂತ ಬಿಟ್ಟು ಎಲ್ಲಿ ನೋಡ್ಬೇಕು, ಅಲ್ಲೇ ನೋಡ್ಬೇಕು, ಅಲ್ಲೇ ಮುಂದಕ್ಕೆ. ಹಾ ಅಲ್ಲಿ ಹೇಳ್ತೀನಿ, ಆ ದಿನ ಅಂದ್ರೆ ಹೇಳ್ತೀರಿ ಯಾವ್ದು ಅಂತ. ಆ ದಿನ ಅಂದ್ರೆ ಯಾವ್ದು ಅಂದ್ರೆ ಹಿಂಸಕರ ದೆಸೆಯಿಂದ ಕಳುಹಿಸಿ. ನೋಡ್ರಿ ಜನಗಳು ಗೋಳಾಡ್ಬೇಕಾದ್ರೆ, ಜನಗಳು ದೇವರ ಕೂಗ್ಬೇಕಾದ್ರೆ ಒಬ್ಬ ಶೂರನನ್ನು ಒಬ್ಬ ರಕ್ಷಕನ ಏನ್ ಮಾಡ್ತಾರೆ ಇವಾಗ ಕಳಿಸ್ತಾರೆ. ಯೇಸು ಕ್ರಿಸ್ತ ಮೊದಲೇ ಬರ್ಬೇಕಲ್ಲಿ ಶೂರನಾಗಿ ಬಂದ್ರ ರಕ್ಷಕನಾಗಿ ಬಂದ್ರ ರಕ್ಷಕನಾಗಿ ಯೇಸು ಕ್ರಿಸ್ತ ಮೊದಲೇ ಬರೀಕಲ್ಲ ಬರೀ ಹಿಂಗೆ ಕುರಿ ಮರಿಯಾಗಿ ಬಂದ್ರು ಕರೆಕ್ಟಾ. ಕುರಿ ಮರಿಯಾಗಿ ಮಾಡೋ ತನ್ನೇ ಜೀವನ ಬಿಡ್ರು ಅರ್ಪ ತಲೆ ಕೊಟ್ಬಿಟ್ಟು ಹೋಗ್ಬಿಟ್ರು ಅಂದ್ರ ಎರಡನೇ ಬರೀಕಲ್ಲಿ ಬರ್ಬೇಕು. ಹೆಂಗ್ ಬರ್ತಾರೆ ಯೇಸು ಕ್ರಿಸ್ತ ಯಾವ ತರ ಬರ್ತಾರೆ, ಕಿಂಗ್ ಅಂದ್ರೆ ಯಾವ ಅನಿಮಲ್ ಹೇಳ್ಬೋದು, ಲಯನ್ ಕರೆಕ್ಟಾ. ಮೊದಲೇ ಬರ್ಬೇಕಲ್ಲಿ ಲ್ಯಾಂಬು, ಎರಡನೇ ಬರ್ಬೇಕಲ್ಲಿ ಹೆಂಗ್ ಬರ್ತಾರೆ ಯೇಸು ಕ್ರಿಸ್ತ ಲಯನ್ ಅಲ್ವರ. ನೋಡಿ ಹೆಂಗಿದೆ ಯೇಸು ಕ್ರಿಸ್ತನ ಟೈಟ್ಲ್ ಲ್ಯಾಂಬ್ ಆಫ್ ಲ್ಯಾಂಬ್ ಆಫ್ ಗಾಡ್, ಇನ್ನೊಂದು ಏನು ಲಯನ್ ಆಫ್ ಜೂಡಾ. ಅದರ ಅವನು ಹೆಂಗಿದೆ ಅಂತಾರೆ ಅಂದರೆ ಶೂರನು ಸಿಂಹ ಅದರ ಆಮೇಲೆ ಏನಂತ ನೆಕ್ಸ್ಟ್ ರಕ್ಷಕ ಅಂತ ಅವರು ಅಲ್ವರ. ಸಿಂಹ ಥರ ಇದ್ರು ಸರಿ ರಕ್ಷಕನ ಗುಣ ಇದೆ ಅಂತ ನೋಡಿ ಬಂದು ಏನು ಮಾಡ್ತಾರಂತೆ. ಅವರನ್ನು ಉದ್ಧರಿಸ್ತಾರಂತೆ ಅದರ ಇಡೀ ಲೋಕ ಜನಗಳು ಏನು ಮಾಡ್ತಾರೆ ಉದ್ಧರಿಸೋ ಟೈಮಲ್ಲಿ ಆ ದಿನದಲ್ಲಿ ಕಲ್ಲಿಟ್ಟವ್ರೆ ಅಂತ. ಅದಕ್ಕೆ ನೋಡ್ಬೇಕ್ರೆ ಇಷ್ಟು ದಿನ ಓಪನ್ ಆಗಿದ್ರಂಥ ಪಿರಮಿಡ್ ಇವಾಗೇನೋ ಇದೆಯಲ್ಲ ರಹಸ್ಯಗಳು ಹೊರಗಡೆ ಬಂದಿದ್ದೀನಿ. ಯಾಕಂದರೆ ನಾವು ವಿ ಆರ್ ಲಿವಿಂಗ್ ಇನ್ ದ ಲಾಸ್ಟ್ ಡೇಸ್. ಆ ದಿನ ಅಂದರೆ ವಿ ಆರ್ ಲಿವಿಂಗ್ ಇನ್ ದಟ್ ಡೇ ಅಲ್ಲ. ಅದೇ ನೋಡ್ಬೇಕಾದ್ರೆ ಏನಂದರೆ ಗ್ರೇಟ್ ಪಿರಮಿಡ್ನ ದೇವ್ರು ನಮ್ಗೆ ಇಟ್ಬಿಟ್ಟಾರೆ. ಏನಂದರೆ ಲಿವಿಂಗ್ ಬೈಬಲ್ ಅಲ್ಲ, ದ ಬೈಬಲ್ ಇನ್ ಸ್ಟೋನ್ ಅಲ್ಲ. ಅದೇ ನೋಡ್ಬೇಕಾದ್ರೆ ಅತಿ ಶೀಘ್ರ ದಿನ ಆಯ್ತಾ ಮುಂದೆ ಬರೋದ್ರಿಂದ ಇದೇ ಕ್ಲೀನಾಗೆ ಇನ್ನೊಂದು ಏನಂದ್ರೆ ಗೊತ್ತಾಗ್ತದೆ. ಅದೇ ನೋಡ್ಬೇಕಾದ್ರೆ ದೇವ್ರ ಪ್ಲಾನ್ ಏನಾಗ್ತಾರೆ ಮನುಷ್ಯನಗಳಿಗೆ ಗೊತ್ತಾಗ ಗೊತ್ತಾಗ್ತದೆ ಶುರು ಆಗ್ತದೆ. ಅದೇ ನೋಡ್ಬೇಕಾದ್ರೆ ಇದನ್ನೆಲ್ಲ ಇವಾಗ ಕಲ್ತಿಲ್ಲ ಅಂದ್ರೆ ಸರಿ ಯಾವಾಗ ಕಲಿಬೇಕು ಅವೆಲ್ಲ. ಇವೆಲ್ಲ ಇವಾಗ ಕಲ್ತಿಲ್ಲ ಅಂದ್ರೆ ಜನಗಳು ಇದನ್ನೆಲ್ಲ ಯಾವಾಗ ಕಲಿತೆ ಕಲಿತಾರೆ. ಸಾವಿರ ವರ್ಷದಲ್ಲಿ ಅಪ್ಪಲ ತಿಪ್ಪಲ ಮಾಡೋ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ, ಕಲಿತೇ ಕಲಿಬೇಕು. ಏನಂತ ಓದಿದ್ರಿ ಯೆರೆಮೀಯ, ಯೆರೆಮೀಯ 31 ಓದಿ ಹೆಂಗ್ ಕಲಿತಾರೆ ಅಂತ ನೋಡಿ. ಬ್ಯೂಟಿಫುಲ್ ಆಗಿ ಕಲಿತಾರೆ ಯೆರೆಮೀಯ 31. ಯೆರೆಮೀಯ 31 33 ಓದಿಸ್ತಾರೆ. ಯೆರೆಮೀಯ 31 ಚಾಪ್ಟರ್ 33 ವರ್ಷನ ಓದಿ. ಏನ್ರಿ ಯಾವ ದಿನಗಳು, ಆ ದಿನ ಯಾವ ದಿನ, ಅದೇ ದಿನ ಯಾವ ದಿನ. ಯಾಕಂದ್ರೆ ಇದು ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಏನ್ರಿ ಆ ದಿನ ಅಂದ್ರೆ ಆ ದಿನ ಅಂತ ಹೇಳ್ಬಿಡ್ತು. ಯಾವ ದಿನ ನಾವು ಯಾವ್ಯಾವ ದಿನ ತಿಳ್ಕೊಡ್ತೀರಿ, ಬರ್ತದೆ ಅಂದ್ರ ಯಾವ ದಿನ ಕರೆಕ್ಟ್ ಹೇಳ್ಬೇಕು. ಯಾವ ದಿನ ಇದು ಎಲ್ಲಿ ಹೆಂಗ್ ಕಂಡಿಡಿಯಬಹುದು. 31 ವರ್ಷ ಇಷ್ಟ ನೆಕ್ಸ್ಟ್ ಹೇಳ್ತಾರೆ 30 31. ಓದಿ ಯಾವ್ದು ಹೊಸ ಒಡಂಬಡಿಕೆ, ಅಬ್ರಾಹಾಮ್ ಮಾಡ್ಕೊಡ್ಲ ಮೂರನೇ ಬರ್ತದೆ ಕೇತ್ರ ಹೊಸ ಒಡಂಬಡಿಕೆ. ಆ ದಿನಗಳು ಬರ್ತಾರೆ, ಆ ದಿನದಲ್ಲಿ ಏನಾಗ್ತದೆ ಅಂತ ಹೇಳ್ತಾರೆ. ಇವಾಗ ಓದಿ ಇಷ್ಟ 33 ಇವಾಗ ಓದಿ ಅರ್ಥ ಆಗ್ತದೆ ನಿಮ್ಗೆ. ಒಡಂಬಡಿಕೆ ಮಾಡಂತ ದಿನಗಳು ಬಂದ ಮೇಲೆ ಕೇತ್ರ ಅಂತ ಮದ ಮಾಡ್ಕೊಂಡ ದಿನಗಳು ಬಂದ ಮೇಲೆ ಅಂತ ಓದಿ. ನೋಡಿ ಒಡಂಬಡಿಕೆ ಹೆಂಗ್ ಹೇಳ್ತಾರೆ ಕರೆಕ್ಟ್. ನೋಡಿ ಹೊಸ ಒಡಂಬಡಿಕೆ ಅದು ಹೆಂಗಿರ್ತಾರೆ ಅಂತ ಓದಿ. ಹ್ಮ್
ನೋಡ್ರ ಫಸ್ಟ್ ಧರ್ಮಶಾಸ್ತ್ರ ಯಾರಿಂದ ಬರೆದ್ರು? ಕಲ್ಲ ಮೇಲೆ ಅಲ್ಲ, ಕಲ್ಲ ಮೇಲೆ ಕೊಟ್ಟು ಏನ್ ಪ್ರಯೋಜನ ಆಯ್ತು? ಕಲ್ಲ ಅನ್ಕೊಂಡು ಶೋಕೇಸಲ್ಲಿ ಇಟ್ರು. ಅದೇ ದೇವ್ರಿಗೆ ಚೆನ್ನಾಗ್ ಗೊತ್ತು, ಓಹೋ ಈ ಕಲ್ಲನ್ನೆಲ್ಲ ಬರೆದ್ರೆ ಇವ್ರು ಏನ್ ಮಾಡಕ್ಕಾಗಲ್ಲ. ಎಲ್ಲಿ ಬರೀತಾರಂತೆ? ಹೃದಯದ ಮೇಲೆ. ಅದರ ಇಂಗ್ಲೀಷ್ ಅಲ್ಲಿ ಏನ್ ನೋಡಿ, ಇಂಗ್ಲೀಷ್ ಏನ್ ಬರ್ತದ್ಗೆ ಆ ಒಂದು ವರ್ಡ್ ಮಾತ್ರ ಓದಿ ಇಂಗ್ಲೀಷ್ ಏನ್ ಬರ್ತದೆ ನೋಡಂತಾರೆ. ಐ ವಿಲ್ ಪುಟ್ ಮೈ ಲಾ ಇನ್ ದರ್ ಇನ್ವರ್ಡ್ ಪಾರ್ಟ್ಸ್ ಅಂಡ್ ರೈಟ್ ಇಟ್ ಇನ್ ದರ್ ಹಾರ್ಟ್ಸ್. ಅದರ ರೈಟ್ ಇಟ್ ಇನ್ ದರ್ ಹಾರ್ಟ್ಸ್ ಅನ್ನ ಹೆಂಗ್ ಗೊತ್ತಾ ನೀವು ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಮಕ್ಕಳುಗಳಿಗೆ. ಹಾಂ, ಏನು ಮಾಡೋ? ಹಾಂ, ಬೈಯಾಟ್ ಮಾಡಿಸ್ಕೊಡ್ತಾರೆ. ಬೈಯಾಟ್ ಅಂದರೆ ನಮ್ಗೆ ಗೊತ್ತಿರೋ ಅರ್ಥ ಏನು ಹೇಳಿ? ಏನು ಮುಟ್ಟಾಡ್ರ ಬಾಯ್ಪಾಟನ? ಹಾಂ, ಪಟ 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 ಅಂತ ಹೇಳೋದು. ಏನು ಬೈಹಾರ್ಟ್ ಅನ್ನ ಗೊತ್ತಾ? ಮನಸ್ಸನ್ನ ಏನು ಮಾಡಿ ನೀನು ಕಲ್ತ್ಕೊಂಡು ಹೇಳು ಅಂತ, ಅದನ್ನೇ ಬೈಹಾರ್ಟ್ ಅಂತ. ಇವಾಗ ಏನ ಮಾಡಿದೆ ಬೈಹಾರ್ಟ್ ಅಂದ್ರೆ? ಹಾಂ, ಕೂತು ಜಪ ಹೋಗ್ಬಿಡು ಅಂತ. ಅರ್ಥ ಆಯ್ತಾರೋ ಇಲ್ಲ ಗೊತ್ತಿಲ್ಲ, ಪಡ್ಬಿಡು ಅಂತ ಕತ್ಬಿಡು. ಸುಮ್ಮನೆ ಏನು ಗಡಗಡ ಅಂತ ಬಿಡು, ಹೇಳ್ಬಿಡು ಅಂತ. ಇದೇ ಅರ್ಥ. ಅದು ಅರ್ಥ ಇಲ್ಲ ನೋಡಿ, ಹೇಳ್ತಾರೆ. ಎಲ್ಲಿ ಬರೀತಂದ್ರೆ ಹೃದಯದ ಹಲಿಗೆಗಳು ಬರ್ಬಿಡ್ತಾರೆ ಅಂತಂದ್ರೆ, ಮನುಷ್ಯ ಮರಿಲೇಬಾರ್ದು ಬೈಬಲ್ನ. ಬೈಬಲ್ ಎಲ್ಲಿ ಬರ್ಸ್ಬಿಡ್ತಾರೆ ಸರ್? ಮನ್ಸಲ್ಲಿ ಬರ್ಸ್ಬಿಡ್ತಾರೆ. ಹಿಂಗ್ ಬರ್ಸ್ತಾರೆ ನೋಡಿ, ಬ್ಯೂಟಿಫುಲ್ ಹಿಂಗ್ ಬರ್ಸ್ತಾರೆ ನೋಡಿ ನೆಕ್ಸ್ಟ್. ಹಾ, ಆಮೇಲೆ ನೋಡ್ರಿ ಯಾರು ಬಂದ್ಬಿಟ್ರು? ನೆರೆಹೊರೆಯವರು, ಅಣ್ಣ ತಮ್ಮದ್ರು ಎಲ್ಲ ಬಂದ್ಬಿಟ್ರು, ಅಕ್ಕಪಕ್ಕದವ್ರು ಎಲ್ಲ, ಹಿಂದೂಸ್, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಎಲ್ಲ ಬಂದ್ಬಿಟ್ರು ಅಂತ ತಗೊಳಿದ್ದೀನಿ. ಆಮೇಲೆ ಇನ್ಯಾರು? ನಿಮ್ಮ ಏನಂತಾರೆ ಜಾತಿಯಲ್ಲಿರೋಂಥ ಎಲ್ಲ ವಂಶರು ಬಂದ್ಬಿಟ್ರು ನೋಡಿದ್ದೀನಿ. ಹಾ, ಆಮೇಲೆ ನೆಕ್ಸ್ಟ್. ಹಾ ನೋಡ್ರ, ಬೋಧಿಸ್ಬೇಕಾಗಿಲ್ವ ಅಂತ ಹೋಗ್ಬಿಟ್ಟು ಹೇಳ್ತಿರಲ್ಲ ನೀವು, ಒಬ್ಬರು ಹಳ್ಳಿಗಳಿಗೆ ಹೋಗ್ಬಿಟ್ಟು ಏಸು ಕೃಷ್ಣ ಬಗ್ಗೆ ತಿಳ್ಕೊಳ್ಳಿ ತಿಳ್ಕೊಳ್ಳಿ ಅಂತ ಹೇಳಿ ಏನು ಧರ್ಮ ಇರ್ತೀನಿ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ, ಭೂಮಿಯಿಂದ ಒಂದು ಇಂಚ್ ಕೂಡ ಮೇಲೆ ಹೋಗಲ್ಲ ಅದರ. ಅದಕ್ಕೆ ಏನು ಪ್ರಯೋಜನ ಇಲ್ಲಪ್ಪ, ಅದಕ್ಕೆ ದೇವ್ರ ಏನು ಮಾಡ್ಬಿಟ್ರೆ ಪ್ಲ್ಯಾನ್ನ ಮಾಡಿಟ್ಬಿಟ್ಟು ನೋಡಿರ್ತೀನಿ. ಏನತ್ತೆ ಇನ್ನೊಂದ್ಸರಿ ಸಾವಿರ ರಸ್ತೆಯಲ್ಲಿ ಹೋಗ್ಬಿಟ್ಟು ಪಕ್ಕದಲ್ಲಿ ಹೋಗ್ಬಿಟ್ಟು ಹೇಳಂತ ಹೆಸರಿರೋಂತೆ, ಹಂಗೆ ಜ್ಞಾನ ಇರ್ತಂತೆ. ಇಮ್ಯಾಜಿನ್ ಮಾಡ್ರಿ, ಏನ್ರಿ ಜ್ಞಾನ ಅದರ. ಇವಾಗ ನಿಮಗೆಲ್ಲ ಇವೆಲ್ಲ ಸತ್ಯ ಗೊತ್ತಿತ್ತಾ? ಹಾಂ, ಇನ್ನು ನಿಮಗೆ ಗೊತ್ತಿರಲಿಲ್ಲ ಅಂದರೆ ಯೋಚನೆ ಮಾಡಿ, ಲೋಕ ಜನಗಳಿಗೆ ಹೆಂಗೆ ಗೊತ್ತಿರ್ತದೆ? ಸಾವಿರ ವರ್ಷದಲ್ಲಿ ನಿಮಗಿಂತ ನಮಗಿಂತ ಸೂಪರಾಗಿ ಏನು ಮಾಡ್ತಾರೆ ಜನಗಳು ತಿಳ್ಕೊಂಡಿರ್ತಾರೆ. ಹೆಂಗೆ ಅಂತಂದರೆ, ಪಕ್ಕ ಮನೆಯವ್ರಿಗೆ ಹೋಗ್ಬಿಟ್ಟು ನಿಮ್ಗೆ ಇದು ಗೊತ್ತಾ, ನಾನು ಓದ್ತಾ ಇದ್ದೆ ಬೈಬಲ್ ಅಂತಾರೆ, ಇದೆಲ್ಲ ನಾನು ಹೇಳ್ಬೇಡಪ್ಪ, ನಂಗೆ ಫಸ್ಟ್ ಏನು ಗೊತ್ತೋ ಹಂಗಿರ್ತಾರೆ ಅಂದರೆ ಎಲ್ಲರೂ ಈಕ್ವಲ್ ಆಗಿರ್ತಾರೆ. ನಮ್ಗೆ ಏನು ಸಂತೋಷ, ಯೋಚನೆ ಮಾಡಿರಿ. ಇವಾಗ ನಾವೆಲ್ಲರೂ ಈಕ್ವಲ್ ಆಗಿದ್ರೆ ನಮ್ಗೆ ಸಂತೋಷ ಆಗ್ತದೆ ದುಃಖ ಆಗ್ತದ? ಇವಾಗ ನಿಮಗೆಲ್ಲ ಆಸೆ ಇದೆಯಲ್ಲ ಈ ಥರ ಮಾತಾಡಬೇಕು ಅಂತ, ನೀವೆಲ್ಲ ಆ ಥರ ಲೆವೆಲ್ ಬಿಡೋದು ನಮಗೇನು, ನಮ್ಗೆ ತುಂಬ ಸಂತೋಷ ಕರೆಕ್ಟಾ? ಆ ಥರ ಇಡೀ ಲೋಕ ಇದ್ರೆ ಹೆಂಗಿರ್ತದೆ? ಇಡೀ ಲೋಕ ಇದ್ರೆ ಹೆಂಗಿರ್ತದೆ? ಎಷ್ಟು ಗ್ರ್ಯಾಂಡ್ ಆಗಿರ್ತದೆ. ಅದನ್ನೇ ಮಾಡೋಣ, ಒಬ್ರು ಹೋಗ್ಬಿಟ್ಟು ಇನ್ನೊಬ್ರು ಹೇಳಂತ ನೆಸೆಸರಿ ಇಲ್ವಂತೆ. ಆಮೇಲೆ ನೋಡ್ರ ಎಲ್ಲರೂ ಯಾರು ತಿಳ್ಕೊಂಡಿರ್ತಾರಂತೆ ದೇವ್ರ ಜ್ಞಾನ ಅಂದ್ರ, ಆ ಮಾಲೆ ಹಾಕೊಂಡು ಈ ಮಾಲೆ ಹಾಕೊಂಡು ಇಲ್ಲಿನ ವಾಕಿಂಗ್ ಮಾಡ್ಕೊಂಡು ಅಲ್ಲೋಗಿ ಉಳ್ಸೇವೆ ಮಾಡೋ ಇದೆಲ್ಲ ಇಲ್ಲ, ಸಾವಿರ ವರ್ಷ ಎಲ್ಲ ಟೋಟಲ್ ಬಂದ್ ಅದರ ಎಲ್ಲ ಯಾರು ತಿಳ್ಕೊಂಡಿರ್ತಾರಂತೆ ದೇವ್ರನ್ನ ತಿಳ್ಕೊಂಡಿರ್ತಾರ. ಚಿಕ್ಕವರಿಂದ ಮೊದಲುಗೊಂಡು ದೊಡ್ಡವ್ರು ಯಾರು ಇವಾಗ ಮಾಡೋಂಥ ಮಿಸ್ಟೇಕ್ಸ್ಗಳು ಮಾಡೋದಿಲ್ಲ ಅದರ. ಇದಕ್ಕಿಂತ ವಾಗ್ದಾನ ಬೇಕಾ? ಯೋಚನೆ ಮಾಡಿ, ದೇವರೇ ಇದು ಪ್ಲ್ಯಾನ್ ಮಾಡ್ಬಿಟ್ರೆ ಅಂತಂದರೆ, ನಾವು ದೇವ್ರದ್ದು ಹೋಗ್ಬಿಟ್ಟು ಇಲ್ಲ ದೇವ್ರನ್ನ ಹಿಂಗೆ ಮಾಡ್ತೀನಿ ಅಂತಂದ್ರೆ ಏನು ಮೀನಿಂಗು? ಏನು ಮೀನಿಂಗು ಅಂದರೆ ಬಾಲಾಮ್ ಥರ ಹೋಯ್ತಿರಿ ಅದರ. ಬಾಲಾಮ್ ಏನು ಮಾಡ್ದ ದೇವ್ರೇ ಅಂತಂದ್ರು? ನೋಡಪ್ಪ ಜನಾಂಗ ನನ್ನ ಜನಾಂಗದವರು ಶಪ್ಪಿಸ್ಬೇಡ ಅಂದ್ಬಿಟ್ರು. ಇವನು ಏನು ಮಾಡ್ಬೇಕಾಯ್ತು ಆಯಿತು ಅಂತಂದ್ಬಿಟ್ಟು ಸೀದಾ ಅವಾಗ ಏನು ಮಾಡ್ತಾರೆ, ಆ ಮಹಾಬ್ದೇಶರು ಬಂದು ಅಂತ ಎಲ್ಲ ವ್ಯಕ್ತಿಗಳು ಹೇಳ್ಬಿಡ್ತಾರೆ, ಇಲ್ಲಾದ್ರೂ ರಾಜ ಹಿಂಗೆ ಹೇಳ್ಬಿಟ್ಟಾರೆ ಮಾಡ್ಬಾರ್ದು ಅಂದ್ಬಿಟ್ಟು ಸರಿ ಆಯ್ತು ಅವ್ನು ಮಲ್ಕೊಂಬಿಡ್ತಾನೆ. ಅವ ರಾಜನ ತಗೋ ಹೇಳಿದ ತಕ್ಷಣ ರಾಜ ಏನು ಮಾಡ್ತಾನೆ, ಏ ಹಂಗೆ ಅಂದ್ಬಿಟ್ಟ ಛೇ ನಾವು ಬೈ ಮಿಸ್ಟೇಕ್ ಮಾಡಿಬಿಟ್ರೆ ನಾನು ಬರೀ ಕೈನಲ್ಲಿ ಕಳಿಸ್ಬಿಟ್ಟೆ, ನೆಕ್ಸ್ಟ್ ಟೈಮ್ ಏನು ಮಾಡಿ ನೀವು ಹೋಗ್ಬಿಟ್ಟು ಎಲ್ಲ ತೊಗೊಂಡೋಗು ಅಂತ ಏನಂದ್ರು ಎಲ್ಲ ಚಿನ್ನ ಬೆಳ್ಳಿ ಬಟ್ಟೆ ಗಿಟ್ಟ ತೊಗೊಂಡೋಗ್ತಾರೆ. ತೊಗೊಂಡೋಗ್ಬಿಟ್ಟು ನೋಡಿ ರಾಜ ಇದನ್ನೆಲ್ಲ ಕೊಟ್ಟಿ ಇದೆಲ್ಲ ಯಾರಿಗೆ ನಿನಗೆ ಅಂದ್ಬಿಟ್ಟು ಅದನ್ನ ನೋಡಿಸಿದ ತಕ್ಷಣ ಇವನೇನು ಹೇಳ್ಬೇಕಾಯ್ತು? ಇಲ್ಲಪ್ಪ ದೇವ್ರು ಹೇಳ್ಬಿಟ್ರೆ ಮುಗಿದ ಚಾಪ್ಟರ್ ಅಷ್ಟೇ, ಇನ್ನೇನು ಹೇಳಲ್ಲ ಅಂತ. ಇದನ್ನ ಹೇಳ್ತಾನೆ, ಇದನ್ನ ಹೇಳ್ಬಿಟ್ಟು ನೆಕ್ಸ್ಟ್ ಹೇಳ್ತಾನೆ ಗೊತ್ತಾ? ಇಲ್ಲೇ ಮಲ್ಕೊಳ್ಳಿ. ಒಂದು ಪಕ್ಷ ದೇವ್ರ ಏನು ಮಾಡ್ಬೋದು, ಏನು ದೇವ್ರೇನು ಇದ್ದಾರೆ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಸೂಟ್ ಕೇಸ್ ಕೊಟ್ಟರೆ ಭಾರತೀಯ ಬದಲಿಸಲಿಕ್ಕೆ ಅಂದ್ರೆ ದೇವ್ರು ಒಂದು ಸತಿ ಹೇಳಿದ್ರೆ ಮುಗ್ದಾಗಿ ಫುಲ್ ಸ್ಟಾಪನೇ ಫುಲ್ ಸ್ಟಾಪ್ ಅಂದ್ರ ಇವ್ರೇನು ಮಾಡ್ಬಿಟ್ರು ಗಿರ್ಲಿ ಅಂದ್ಬಿಟ್ಟು ಅಂದ್ರೆ ಅದೇ ರೀತಿ ನೋಡ್ಬೇಕಾದ್ರೆ ಸೇದಾ ನಮ್ಗೇನು ಗೊತ್ತಾ ಕೊಡ್ತಾನೆ ಆಫರ್ಗಳು ಹಿಂಗೆ ಕೊಡ್ತಾನೆ. ಏನು ಸತ್ಯಕ್ಕೆ ಬರದೇ ಇರೋ ರೀತಿಯಲ್ಲಿ ಏನು ಮಾಡ್ತಾನೆ ಹೇಳಿ, ದೇವ್ರ ಮಾತಿಗೆ ಇಂಪಾರ್ಟೆನ್ಸ್ ಕೊಡದೇ ರೀತಿಯಲ್ಲಿ ಇವೆಲ್ಲ ತಿಂತಾನೆ. ಅಂದ್ರೆ ಕೇಳ್ತಾ ಇರ್ತೀರಿ ವಾಕ್ಯ ಟಕ್ಕಂತ ಏನು ಮಾಡ್ತಾನೆ, ಒಂದು ಶೋಧನೆ ಕೊಡ್ತಾನೆ. ಅಂದ್ರೆ ಶೋಧನೆ ಕೊಡೋದು ಯಾರು? ಶೇತಾನ ಬಿಟ್ಟರಪ್ಪ ಅವರಲ್ಲ, ಅವ್ರು ಯಾರು? ನಾವು ಫಸ್ಟ್ ಶೇತಾನ ನೋಡ್ಬಿಡ್ತೀರಿ, ಅವ್ರ ಮೇಲೆ ಒಬ್ರು ಕೂತಾರೆ ಅಂದ್ಬಿಟ್ಟು ಏನು ಮಾಡೋಕ್ಕೋಗಲ್ಲ, ಅವ್ರಿಗೆ ಭಯನೇ ಪಡಲ್ಲ. ಅಂದ್ರೆ ಸ್ವಲ್ಪ ಕೂಡ ಮಾನ ಮರ್ಯಾದೆ ಇಲ್ಲ. ಅಂದ್ರೆ ಯಾರಿದ್ದಾರೆ? ದೇವರವರೇ. ಇವನು ಯಾರು ಕಂಟ್ರೋಲ್ ಅವನೇ? ಅವ್ನು ಕಂಟ್ರೋಲ್ ಅವನೇ ಅಂತಂದ್ಬಿಟ್ಟು ಇವ್ ನೋಡೋಕ್ಕೂ ಮುಂಚೆ ಯಾರು ನೋಡ್ಬೇಕು? ಓಹೋ ಅಂದ್ರೆ ಬಿಟ್ಟಿರೋದು ಯಾರು ಅಂತ ಅನ್ಬೇಕು ನಾವು. ಆವಾಗ ನಾವು ಯಾವ್ದು ಡಿಸಿಷನ್ ಅಂತ ಯೋಚನೆ ಮಾಡಿ, ಶೇತಾನ್ ನೋಡೋ ಡಿಸಿಷನ್ ಹೆಂಗಿರ್ತಾರೆ, ದೇವ್ರು ನೋಡೋ ಡಿಸಿಷನ್ ಹೆಂಗಿರ್ತದೆ? ಅವರ ಅಂದ್ರೆ ದೇವ್ರು ಬಿಟ್ಟರೆ ನಮ್ಮನ್ನ ಹಾಳು ಮಾಡಕ್ ಬಿಡ್ತಾರ ಅಥವಾ ನಮ್ಮ ಏನು ಮಾಡಕ್ ಬಿಡ್ತಾರೆ?
ನಮ್ಮನ್ನ ಪರೀಕ್ಷೆ ಮಾಡಕ್ತಾನೆ ಬಿಡೋದು. ಹಂಗಾರೆ ಬಿಟ್ಟವ್ರೆ ಅಂದ್ರೆ ಆ ಟೆಸ್ಟ್ ಅಲ್ಲಿ ಏನ್ ಮಾಡ್ತಾ ಇವಾಗ ಹಂಗಾರೆ ದೇವರಿತ ಶೋಧನೆ ಬಿಟ್ಟಿದ ತಕ್ಷಣ ಏನ್ ಮಾಡ್ಬೇಕು, ಊ ಹಿಂಗ್ ಮಾಡ್ಬಿಟ್ಟ ಅಂತ ಇದ್ರಕ್ಕಿಂತ ಓಹೋ ಇದು ಬಿಟ್ಟವ್ರೆ ದೇವರು. ಹಂಗಾರೆ ದೇವ್ರು ಏನೋ ಹೇಳ್ತಾವ್ರೆ ನಂಗೆ ಮಾಡಕ್ಕೆ, ಇದಲ್ಲಿ ಏನೋ ಒಂದು ಎಕ್ಸಾಮ್ ಬಿಟ್ಟವ್ರೆ, ಇದಲ್ಲಿ ಏನು ಪಾಸ್ ಆಗ್ಬೇಕು ಅಂತ ದೇವ್ರೇನ್ ಮಾಡ್ರೆ, ಇದು ಬಿಟ್ಟವ್ರೆ ಅಂತ ಅಂದ್ಬಿಟ್ಟು ನಾವೇನ್ ಮಾಡ್ಬೇಕು, ಇದನ್ನ ಪಾಸ್ ಆಗೋದಕ್ಕೆ ಮಾಡ್ತಾವ ನಾವು ಟ್ರೈ ಮಾಡ್ಬೇಕು. ಅವಾಗ ಏನ್ ಮಾಡ್ಬೇಕು, ಕೂತು ಬಾಲ ಆಗ್ತಾರ ಬಾಲ ಅಂತ ಕೂತ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡೋದಲ್ಲ, ದೇವ್ರು ಏನು ಹೇಳಿದ್ರು ಅದನ್ನೇ ಮಾಡ್ಬೇಕು ನಾವು ನಾವು ಮಾಡ್ಬೇಕು. ಅವರ ದೇವ್ರು ಎಲ್ಲಿ ಹೇಳ್ಬಿಟ್ಟಾರಲ್ಲ, ದೇವ್ರು ಎಲ್ಲಿ ಹೇಳ್ಬಿಟ್ಟಾರಲ್ಲ, ಕನ್ಸಲ್ಲಿ ನನ್ಸಲ್ಲಿ ಬರೋದಲ್ಲ ಅದೆಲ್ಲ ನಮ್ಮ ನನ್ಸು ಏನ್ರಿ, ಎಲ್ಲ ಹೇಳೋದಲ್ಲಿ ಎಲ್ಲಿ ಹೇಳ್ಬಿಟ್ಟಾರೆ ವಾಕ್ಯದಲ್ಲಿ ಹೇಳ್ಬಿಟ್ಟಾರ. ಅಂದ್ರೆ ಇದ್ರ ಮೇಲೆ ಹೇಳಿದ್ದಂಗೆ ಇದ್ದಿದ್ರೆ 66 ಪುಸ್ತಕಕ್ಕೆ ಕೊನೆಯಲ್ಲಿ ಯೇಸು ಕ್ರಿಸ್ತು ಇದ್ರ ಮೇಲೆ ಸ್ವಲ್ಪ ಕೂಡ ಜೋಡಿಸ್ಬೇಡಿ, ಇದ್ರ ಮೇಲೆ ಸ್ವಲ್ಪ ಕೂಡ ಇಮ್ಮಾಬಿಡಿ ತೆಗಿಬಿಡಿ ಅಂತ ಯೇಸು ಕ್ರಿಸ್ತು ಹೇಳಿರೋರ. ಅವ್ರಿಗೆ ಗೊತ್ತಿಲ್ವ, ಕನ್ನ ನಾಳೆ ನಾನು ಇಂಥವ್ರ ಕನ್ಸಲ್ಲಿ ಬರ್ತೀನಿ ಮಗನೆ, ಇದನ್ನ ಹಿಂಗೆ ಬರೀತೀನಿ ದಯವಿಟ್ಟು ಇದಕ್ಕೆ ಫುಲ್ ಸ್ಟಾಪ್ ಇಟ್ಬಿಡಕ್ಕಂತ ಅಂತ ಹೇಳ್ಬಿಡಿರೋರು. ಒಂದು ಮಾತು ಹೇಳಿರೋ ತಾನೆ, ಹೇಳಿರಲ್ಲ ಬದರ್. ಹಾಂ ಮತ್ತೆ ಹಂಗೆಲ್ಲ ಹೇಳಿಲ್ಲ ಅಂತಾರೆ ಏನು ಮೀನಿಂಗು, ಹಂಗೆಲ್ಲ ಹೇಳಿಲ್ಲ ಏನು ಮೀನಿಂಗ್ ಅಂದರೆ ನಮ್ಮ ಮಾತು ಎಲ್ಗಿರ್ಬೇಕು. ಹಾಂ ತಸ್ ಸಹಿತ ಲಾರ್ಡ್ ಅದರ ಲಾಸ್ಟ್ ನೋಡಲ್ಲ ಸ್ತ್ರೀನ ಸಂತಿನ ಕ್ಲಾಸಲ್ಲಿ ಅವರ ಸೇತನ ಹೆಂಗೆ ಯೇಸುಕ್ರಿಸ್ತನ ಬಂದು ಶೋಧನೆ ಮಾಡ್ದ, ಹೆಂಗೆ ಹೇಳೋದು ಭಯ ಪಡಿಸೋದು, ಅದರ ಹೊಟ್ಟೆ ಇಸ್ಕೊಂಡಿದ್ಯಾ ಊಟ ಮಾಡೋ ಅಂತಂದ, ಅದು ಹೇಳೋದು ಹೇಳ್ದ ಹೆಂಗೆ ಹೇಳ್ದ ನೀನು ನಿಮ್ಮ ಅಪ್ಪನ ಮಗನಾಗಿದ್ರೆ ಅಂತ ಹೆಂಗೆ ಇರ್ತದೆ ಯಾರು ಕೋಪರಲ್ಲ. ಅದರ ಹೆಂಗೆ ಪ್ರೊವೋಕಿಂಗ್ ಆಗಿ ನೋಡಿದ್ದೀನಿ, ಪ್ರೀತಿನೂ ನೋಡ್ಸೋಣ ಹೆಂಗೆ ಗದ್ರಿಸೋ ಯೇಸುಕ್ರಿಸ್ತನ ಆರ್ಗ್ಯುಮೆಂಟ್ ಮಾಡಿದ್ರ ಏನು ಉತ್ತರ ಕೊಟ್ರು, ಇಟ್ ಈಸ್ ರಿಟನ್ ಬರೆದಿದೆ ಅಲ್ಲ ಅಷ್ಟೇ, ಬರ್ದಿಲ್ಲ ಅಂತ ಹೇಳಿದ್ರೆ ಪ್ಯಾಕಪ್ ಮಾಡ್ಕೊಂಡು ಹೋಗ್ತಾ ಇದ್ರು ಅಷ್ಟೇ. ಅದರ ಇದೇನೋ ಆರ್ಗ್ಯುಮೆಂಟ್ ಮಾಡಿದ್ರ ಹಿಂಗೆ ಇರಬೇಕು, ನಮ್ದು ಏನೇ ಒಂದು ಇತ್ತು ಅಂದರೆ ಎಲ್ಲಿಗೆ ಸೀಮಿತವಾಗಿರ್ಬೇಕು, ವಾಕ್ಯ ಅಷ್ಟೇ, ವಾಕ್ಯದಲ್ಲಿ ನಂಬಬೇಕು, ವಾಕ್ಯದಲ್ಲಿ ಇಲ್ಲ ಅಂದರೆ ಏನು ಮಾಡೋಕ್ಕೋಗ್ಬಿಡ್ದು, ಯಾರು ಏನು ಹೇಳಿದ್ರೆ ಮಾಡೋಕ್ಕೋಗ್ಬಿಡ್ದು ನಂಬಕ್ಕೆ ಹೋಗ್ಬಿಡ್ದು ಅಂದ್ರೆ ಅದು ನೋಡ್ಬೇಕು. ಇದೇ ನಮ್ಗೆ ಟೆಸ್ಟ್ ಅದರ ಅಂತ್ಯದಿಂದಲಿ ಈ ಕಲ್ಗಳು ಏನು ಮಾಡ್ತದೆ ಮಾತಾಡೆ ಮಾಡ್ತಾರೆ, ಅಲ್ಲಿ ನಾವು ಸಂದೇಹ ಪಡೋಂಗೆ ಇಲ್ಲ. ಅದಕ್ಕೆ ನಮ್ಗೇನಂದರೆ ನಾವು ಯಾತ್ರೆ ಇರ್ತೀರಿ ಅಂತ ಅಷ್ಟೇ. ಅಂದ್ರ ಈ ಕಲ್ಲು ಇನ್ನೊಂದು ಏನು ಗುಣ ಗೊತ್ತಾ, ಈ ಕಲ್ಲು ಯಾರಂದ್ರೆ ದೇವ್ರ ಮಕ್ಕಳು ಇನ್ನೊಂದು ಅಲ್ಲ, ನಾವು ಹೇಳ್ತೇವೆ ನಾವೆಲ್ಲ ಏನು ಕಲ್ಲುಗಳು ಜೀವವುಳ್ಳ ಕಲ್ಲುಗಳು. ಅಂದ್ರ ಕಲ್ಲು ಮೇಲೆ ಕಲ್ಲಿಗೆ ಏನಾಗ್ತದೆ ರಿಯಾಕ್ಷನ್ ಆಗ್ತದೆ, ಕಲ್ಲು ಏನಕ್ಕೆ ರಿಯಾಕ್ಟ್ ಮಾಡ್ತದೆ, ಕಲ್ಲು ಏನಕ್ಕೂ ರಿಯಾಕ್ಟ್ ಮಾಡಲ್ಲ. ತೊಗೊಂಡಾಗ ಏನ್ರಿ ಏನ್ರಿ 100 ಡಿಗ್ರಿ ಸೆಂಟಿಗ್ರೇಡಲ್ಲಿ ಹೀಟ್ ಮಾಡಿ ಅಂತ ಬಿಸಿ ಬಿಸಿ ನೀರು ತೊಗೊಂಡು ಹಾಕಿ ಕಲ್ಲು ಏನಾಯ್ತದೆ, ಅದೇ ಥರ ಐಸ್ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅದು ಚಳಿಯಾಗ್ಬಿಡ್ತು ಸೊಟ್ಟಾಕಿಂತದ. ಸರಿ ಓದಿ ಏನೋ 2500 ಡಿಗ್ರಿ ಸೆಂಟಿಗ್ರೇಡಲ್ಲಿ ಹೀಟ್ ಮಾಡಿ ಅಂತ ಗೋಲ್ಡ್ ತಂದ್ಬಿಟ್ಟು ಕಲ್ಲು ಮೇಲೆ ಹೋಗಿದ್ರೆ ಕಲ್ಲು ಅಯ್ಯೋ ಸುಟ್ಟೋಗಿದ್ದೀನಲ್ಲ ಗೊತ್ತಾಗಲ್ವಾ ಅಂತಂತದ. ಕಲ್ಲು ಗುಣನೇ ಹಿಂಗೆ, ನಾವು ಹೆಂಗಿರ್ಬೇಕು ಅಂದರೆ ಏನ್ರಿ ಯಾರೇ ಗುಡುಗ್ಲಿ ಯಾರೇ ಮೀಸ್ಲಿ ಅಂದ್ರ ಯಾರೇ ತಾಂಡವಾಗಲಿ ಏನು ಮಾಡೋಕ್ಕೋಗ್ಬಿಡ್ದು, ದೇವ್ರ ಮಕ್ಕಳು ಸಮಾಧಾನವಾಗಿರ್ಬೇಕು. ಯಾಕೆ ಗೊತ್ತಾ, ಇವರೆಲ್ಲ ಏನೇ ಮಾಡಿದ್ರೆ ಏನು ಅಲ್ಲಾಡ್ಸೋಕ್ಕಾಗಲ್ಲ, ಯಾರನ್ನ ಅಲ್ಲಾಡ್ಸೋಕ್ಕಲ್ಲ, ದೇವ್ರ ವಾಕ್ಯನ. ಅದಕ್ಕೆ ಏಸು ಖುಷಿ ಆಗ್ಬಿಟ್ರು ಅಂದ್ರೆ ಭೂಮಿ ಆಕಾಶ ಹಳದೋಗ್ಬಿಡ್ಲಿ ದೇವ್ರ ವಾಕ್ಯ ಏನಾಗಲ್ಲ. ಅವರೇ ಅಷ್ಟು ಕಾನ್ಫಿಡೆನ್ಸ್ ಹೇಳಿರ್ಬೇಕು. ನಾವಿನ್ ಹೆಂಗಿರ್ಬೇಕು, ನಾವೇನು ಮಾಡ್ತೀರಿ, ಹಾಂ ಏನ್ರಿ ಯಾರೇನು ಹಳದೋಗ್ಬಿಡ್ಲಿ, ಓ ಇವ್ರು ಹೇಳ್ಬಿಟ್ರಲ್ಲ ಸಹೋದರು ಅವ್ರ ಮಾತೇನಾಗಲ್ಲ, ಯಾವತ್ತು ಫೇಲ್ ಆದಕ್ಕೆ ಸಾಧ್ಯ ಅಂತ ಇನ್ನೇ ತಿಳ್ಕೊಂಬಿಡ್ತೀವಿ. ಯೇಸು ಖುಷಿ ಹೇಳಿದ್ರ ಯಾವ್ದಕ್ಕೆ ಇಂಪಾರ್ಟೆನ್ಸು, ಗಾಡ್ಸ್ ವರ್ಡ್ ದೇವ್ರ ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಾವಾಗ ನಮ್ಮ ಕಣ್ಗಳು ಏನು ಮಾಡೋದು ದೇವ್ರು. ಓದಿ ಓದಿ ಬರಲ್ಲ ಗಲಾತ್ಯ ಒಂದು ವೆರಿ ಗುಡ್, ಸೂಪರ್ ಆಗಿ ಹೇಳಿದ್ರಿ. ಇವಾಗ ನಾವೇನ್ ಮಾಡ್ಬೇಕು, ಎಷ್ಟರ್ ಅಲ್ಲಿ ಅಪೋಸ್ಟ್ಲು ಪೋಲ್ ಹೇಳಿದ್ರೆ ಈ ಸುವಾರ್ತೆ ಬಿಟ್ಟು, ಯಾವ ಸುವಾರ್ತೆ ಅಪೋಸ್ಟ್ಲು ಪೋಲ್ ಹೇಳಿದ್ರು ಸುವಾರ್ತೆನ ಬಿಟ್ಟು ಬೇರೆ ಯಾವುದೇ ಸುವಾರ್ತೆ ಯಾರು ಬಂದು ಹೇಳಿದ್ರೆ ಏನ್ ಮಾಡ್ಬಿಡ್ತಾವೆ ಕೇಳ್ಬಿಡ್ತಾವೆ ಕರೆಕ್ಟಾ. ಇಲ್ಲ ಇಲ್ಲ, ಇವಾಗ ಏನ್ ಮಾಡ್ಬೇಕು ಎಷ್ಟರ್, ಇವಾಗ ಅಪೋಸ್ಟ್ಲು ಪೋಲ್ ಹೇಳಿದ್ರೆ ಸುವಾರ್ತೆ ಯಾವ್ದೊಂದು ಏನ್ ಮಾಡಿದ್ದೆ ಇವಾಗ ಕರೆಡಿಬೇಕು ಕರೆಕ್ಟಾ ಕನಿಡಿಯನಾ. ಇವಾಗ ನೀವು ಹೇಳ್ರಿ ಸುವಾರ್ತೆ ಏನು ಹೇಳಿ, ನಿಮ್ ಗೊತ್ತಿರೋ ಅನ್ಸಿ ಕೇಳಿ ಏನ್ ಸುವಾರ್ತೆ ಏನು. ಹಾ
ಅದು ಕರೆಕ್ಟ್. ಆದ್ರೆ ನಮ್ಮ ಚರ್ಚ್ ಅಲ್ಲಿ ನೀವು ನಮ್ಮ ಸಭೆಗೆ ಬಂದಿದ್ದೀರಾ, ಇಲ್ಲಿರೋ ಸುವಾರ್ತೆ ಬಿಟ್ಟು ನೀವು ಬೇರೆ ಕಡೆ ಹೋಗಿ ರಾಜಭಾಷೆ ಬೇರೆಯವರು ಅಂತ ಹೇಳ್ತಾರೆ. ಕರೆಕ್ಟ್ ಕರೆಕ್ಟ್, ಅದು ನಾನು ಒಪ್ಕೊಂತೀನಿ ಅವ್ರು ಹೇಳಿರ್ಬೋದು. ನಾವೇನ್ ನೋಡೋಣ, ಇದು ಬೈಬಲ್ ಅಲ್ಲಿ ಹೆಂಗಿದೆ ಅಂತ ನೋಡೋಣ. ಕರೆಕ್ಟ್ ಅಷ್ಟ. ಇವಾಗ ನಮ್ಮ ಪ್ರಕಾರ ಇಲ್ಲಿರೋ ಪ್ರಕಾರ ಸುವಾರ್ತೆನೇ ಏನು? ಹೇಳಿ ಯೇಸು ಕ್ರಿಸ್ತ ಬಗ್ಗೆ ಏನು ಹೇಳ್ತೀರ ಹೇಳಿ? ಸುವಾರ್ತೆ ಅಂದ್ರೆ ಯೇಸು ಸ್ವಾಮಿ ಪ್ರೀತಿ ಹೇಳ್ತೀವಿ, ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಹೇಳ್ತೀವಿ. ಹಾ, ಅದೇ ತರ ನೀವು ನಮ್ಮ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ ಅಂತ ಹೇಳ್ತೀರ. ಕರೆಕ್ಟ್. ಅಲ್ಲಿರ ಜನಕ್ಕೆ ಯೇಸು ಸ್ವಾಮಿ ನಮಗೆ ದೇವರು ಒಳ್ಳೇದು ಮಾಡ್ತಾರೆ. ಒಳ್ಳೇದು ಮಾಡ್ತಾರೆ ಅಂತಲ್ಲ, ಇದೇ ತರ ಸುವಾರ್ತೆ ಅಂದ್ರೆ ಇರೋರಿಗೆಲ್ಲರಿಗೂ ಇದೇ ತರ ಅಭಿಪ್ರಾಯ ಇರೋದು ಇಲ್ಲ? ಸರಿ ಹೇಳಿ ಬಿಡು. ದೇವರಿಂದ ಬೆಟ್ಟ ದೂರ ಆಗುತ್ತ. ಹಾ, ಅದನ್ನ ಕರೆಕ್ಟ್ ಮಾಡಕ್ಕೆ ದೇವರು ಏನು ಪ್ಲಾನ್ ಮಾಡೋದು? ಹಾ, ಸುವಾರ್ತೆ ಅಂದ್ರೆ ಎಲ್ಲರಿಗೂ ಐಡಿಯಾ ಆಗ್ತದ? ಬೈಬಲ್ ಅಲ್ಲಿ ತೆಗಿರಿ, ಬೈಬಲ್ ಅಲ್ಲಿ ಸುವಾರ್ತೆ ಏನು ಅಂತ ಹೇಳೋಣ, ನಾವು ಓದೋಣ. ಅಂದ್ರೆ ಗಲಾತ್ಯರಲ್ಲಿ ತೆಗಿರಿ, ಅದೇ ಗಲಾತ್ಯರಲ್ಲಿ ಹೇಳ್ತಾ ನೋಡಿ. ಗಲಾತ್ಯರಲ್ಲಿ 3:8 ಯಾರಿಗತ್ತೆ ಫಸ್ಟ್ ಸುವಾರ್ತೆ ಸರ್ ಇದ್ದು? ಅಲ್ಲಿ ಹಂಗೆ ಹೇಳ್ತಾರ, ಅದೇ ವಚನ ಓದ್ಬೇಕಾದ್ರೆ ಅರ್ಥಭರಿತವಾಗಿ ಓದ್ಬೇಕು. ಅಬ್ರಾಹ್ಮನಿಗೆ ಏನ್ ಹೇಳುದು ಇವಾಗ ಹೇಳ್ತಾನೆ ಅಬ್ರಾಹ್ಮನಿಗೆ, ನಿನ್ನ ಮೂಲಕ ಎಲ್ಲಾ ಜನಾಂಗದವರಿಗೆ ಎಂಬ ಎಂಬ ಸುವಾರ್ತೆ. ಕರೆಕ್ಟ್. ಶುಭವಾರ್ತೆ ಇಂಗ್ಲಿಷ್ ಗಾಸ್ಪೆಲ್ ಅಂದ್ರೆ ಏನು? ಇಂಗ್ಲಿಷ್ ಏನ್ಬಿಡ್ತಾ ಅಂದ್ರೆ ಪ್ರೀಚ್ ಬಿಫೋರ್ ದ ಗಾಸ್ಪಲ್ ಅನ್ ಟು ಅಬ್ರಾಹ್ಮ್ ಸೇಯಿಂಗ್ ಇನ್ ದೀ ಶಲ್ ಆಲ್ ದ ನೇಷನ್ಸ್ ಬಿ ಬ್ಲೆಸ್ಡ್. ನಿನ್ನ ಸಂತತಿ ಮುಖಾಂತರ ಎಲ್ಲಾ ಲೋಕದಲ್ಲಿ ಜನಗಳಿಗೆ ಏನಾಗ್ತಾರೆ ಆಶೀರ್ವಾದ ಬರ್ತಾ ಅಂದ್ಬಿಟ್ಟು ಎಂದ ಶುಭ ವರ್ತಮಾನವನ್ನು ಮುಂಚಿತವಾಗಿ ಯಾರು ತಿಳಿಸ್ಬಿಟ್ರು? ಅಬ್ರಾಹ್ಮನ್. ಅಂದ್ರೆ ಶುಭ ವರ್ತಮಾನ ಏನು? ಹಂಗಂತ ಹೇಳ್ತದ? ವಚನ ಓದ್ರಿ ಫಸ್ಟ್, ಓದ್ರಿ. ನಿನ್ನ ಸಂತತಿ ಮುಖಾಂತರ ಎಲ್ಲಾ ಜನಗಳಿಗೆ ಏನಾಗ್ತದೆ ಆಶೀರ್ವಾದ ಉಂಟಾಗದೆ ಸುವಾರ್ತೆ. ಏನ್ ಸುವಾರ್ತೆ? ಅಬ್ರಾಹ್ಮಿನ ಸಂತತಿ ಮುಖಾಂತರ ಎಲ್ಲಾ ಜನಗಳು ಲೋಕದ ಪ್ರತಿಯೊಬ್ಬ ಮನುಷ್ಯ ಏನಾಗ್ತದೆ ಆಶೀರ್ವಾದ ಉಂಟಾಗ್ತದೆ ಅಂದ್ಬಿಟ್ಟು ಸುವಾರ್ತೆ. ಈ ಸುವಾರ್ತೆನೆ ದೇವ್ರ ಹೆಂಗ್ ಗೊತ್ತ ಮಾಡ್ಬಿಟ್ರು? ಸ್ಥಾಪನೆ ಮಾಡ್ಬಿಟ್ರು, ಕನ್ಫರ್ಮ್ ಮಾಡ್ಬಿಟ್ರು, ತನ್ನ ಮೇಲೆ ಆಣೆ ಇಟ್ಕೊಂಡು ಮಾಡ್ರಿ. ಇವಾಗ ಕನ್ಫರ್ಮ್ ಮಾಡ್ಬಿಟ್ರು ಅಂದ್ರ ಜನಗಳು ಇವಾಗ ನಂಬ್ತಾರೋ ಬಿಡ್ತಾರೋ ಅವ್ರು ನಂಬೋ ರೀತಿಯಲ್ಲಿ ದೇವ್ರು ಒಂದ್ ಕಾಲದಲ್ಲಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ದೇವ್ಬಿಟ್ರು ತಲೆ ಮೇಲೆ ಆಣೆ ಇಟ್ಕೊಂಡು ಹೇಳ್ಬಿಟ್ರೆ ಏನಂತಂದ್ರು ಆಣೆ ಇಟ್ಕೊಂಡು ನಿನ್ನ ಮುಖಾಂತ ಎಲ್ಲ ಆಶೀರ್ವಾದ ಮಾಡ್ತೀನಿ ಅಂದ್ಬಿಟ್ಟು. ಇವಾಗ ಎಲ್ಲರೂ ನಂಬಿಲ್ಲ ಹಂಗಾರೆ ಅಂದ್ರೆ ದೇವ್ರು ಫೇಲ್ಯೂರ, ದೇವ್ರು ಸುಳ್ಳಾಗ್ಬಿಟ್ರ? ಅಂದ್ರೆ ಒಂದ್ ನಿಮಿಷ ರೀ ಅಂತೀನಿ, ದೇವ್ರು ಸುಳ್ಳಾಗೋದಕ್ಕೆ ಸಾಧ್ಯ ಇಲ್ಲ, ದೇವ್ರು ಫೇಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಫೇಲ್ ಆಗಿದ್ರೆ ಯಾರು ಫೇಲ್ ಆಗಿರ್ಬೇಕು? ನಾವು ಫೇಲ್ ಆಗಿರ್ಬೇಕು. ಸುಳ್ಳಾಗಿದ್ರೆ ಯಾರು ಸುಳ್ಳಾಗಿರ್ಬೇಕು? ನಾವು ಸುಳ್ಳಾಗ. ದೇವ್ರ ಆಗೋದಕ್ಕೆ ಸಾಧ್ಯನಾ? ಅಂದ್ರೆ ಅವ್ರು ಮಾಡ್ತೀನಿ ಅಂತ ಹೇಳಿ ಆಣೆ ಇಟ್ಕೊಂಡು ಹೇಳಿದ್ಮೇಲೆ ಅದೇನು ಮಾಡ್ಬೇಕು? ಒಂದ್ ಕಾಲದಲ್ಲಿ ಮಾಡೇ ಮಾಡ್ತಾರೆ. ಆದ್ರೆ ಇವಾಗ ಆಗಲ್ಲ, ಅದು ಯಾವಾಗ ಆಗ್ತದೆ? ಫ್ಯೂಚರ್ ಆಗ್ತದೆ. ಇದೇ ಪ್ಲಾನ್ ಗಾಸ್ಪಲ್ ಸುವಾರ್ತೆ ಏನು ಅಂದ್ರೆ ಎಲ್ಲಾ ಮನುಷ್ಯರಿಗೂ ರಕ್ಷಣೆ ಇದೆ. ಇವಾಗ ನಮ್ಮವ್ರಿಗೆ ಪರಲೋಕ ರಕ್ಷಣೆ, ನಮ್ದಿರೋರಿಗೆ ಅಂದ್ರೆ ಭೂಲೋಕ ರಕ್ಷಣೆ. ಇದೇ ನಿಜವಾದ ಸುವಾರ್ತೆ. ಇದಕ್ಕೆ ಅಪೋಸ್ಟಲ್ ಪೌಲ್ ಫಸ್ಟ್ ಚಾಪ್ಟರ್ಲ್ಲಿ ಹೇಳೋದು ಏನಂತ ಹೇಳ್ತಾನಂದ್ರೆ, ನೋಡಪ್ಪ ಈ ಸುವಾರ್ತೆ ಬಿಟ್ಟು ಬೇರೆ ಯಾರೋ ಸುವಾರ್ತೆ ಪರಲೋಕದಿಂದ ಬಂದು ದೂತ ಬಂದು ಹೇಳಿದ್ರೆ ಮಾಡಕ್ ಹೋಗ್ಬಿಡಿ, ಅವನು ಶಾಪಗ್ರಸ್ತನೋ ಅಂತೇಳಿದ್ದು. ಅದಕ್ಕೆ ಬೈಬಲಲ್ಲಿ ಎರಡೆರಡು ಸುವಾರ್ತೆಗಳಿದೆ ನೋಡಿಸ್ಲ ನಿಮಗೆ. 2 Corinthians 11 ತೆಗಿರಿ ನೋಡಿ, ಇವೆಲ್ಲ ನೋಡಿಸ್ತೇವೆ ಬೈಬಲಲ್ಲಿ. ಕರೆಕ್ಟ್ ಸರ್? ಸರ್ ಕರೆಕ್ಟಾ? ನೋಡಿ ಬೈಬಲಲ್ಲಿ ನೋಡಿಸ್ತೆ ಸುವಾರ್ತೆ ಏನಂತ ಬೈಬಲಲ್ಲಿ ಎತ್ತು ನೋಡಿಸಿದ್ದು, ನಾನು ಸ್ವಂತ ಮಾತ್ರ ಹೇಳಿಲ್ಲ. ಕರೆಕ್ಟಾ? ಡೆಫಿನೇಷನ್ ಅಲ್ಲೇ ಬೈಬಲ್ ಇದೆ. ಇವತ್ತು ತೆಗೆದಿರ್ತೀನಿ 2 Corinthians 11 ತೆಗಿರಿ. 2 Corinthians 11 ಎಷ್ಟು ಸುವಾರ್ತೆ ಇದೆ ನೋಡೋಣ. 2 Corinthians 11 4 ತೋರಿಸ್ಬೋದು.
ಮತ್ತೊಬ್ಬ ಯೇಸು ಅದ್ಬರ ಇದ್ರ ನೋಡ್ರಿ ಡೂಪ್ಲಿಕೇಟ್ ಹೆಸರು ಅವರ ಇಲ್ಲ ನೋಡ್ರ ಶೇತಾನು ಜೀಸಸ್ ಡೂಪ್ಲಿಕೇಟ್ ಮಾಡಿಟ್ಬಿಟ್ಟವನು ಯಾವಾಗ ಅಪೊಸ್ತಲ್ಸ್ ಕಾಲದಲ್ಲಿ ಅಪೊಸ್ತಲ್ಸ್ ಕಾಲದಲ್ಲಿ ಡೂಪ್ಲಿಕೇಟ್ ಮಾಡೋದು ಇವಾಗ ಏನ್ ಮಾಡಿರ್ಬೋದು ಕರೆಕ್ಟ್ ನೆಕ್ಸ್ಟ್ ಓದಿ ಅಂತೀನಿ ಪವಿತ್ರ ಆತ್ಮ ಡೂಪ್ಲಿಕೇಟ್ ಐತಾ ಅದು ಡೂಪ್ಲಿಕೇಟ್ ಇದೆ ರಜನಿಕಾಂತ್ ಫಿಲಂ ನೋಡ್ರಿ ಇದು ಆಮ್ ನೆಕ್ಸ್ಟ್ ನೋಡ್ರ ಇಲ್ಲೊಂದು ಸುವಾರ್ತೆ ಐತೆ ಡೂಪ್ಲಿಕೇಟ್ ಸುವಾರ್ತೆ ಸೇತಾನ್ ಇಕ್ಕೊಂಡು ಡೂಪ್ಲಿಕೇಟ್ ಸುವಾರ್ತೆ ಅಲ್ವರ ಆಶ್ಚರ್ಯ ಅಂದ್ರೆ ಇದು ಯಾರು ಹೇಳ್ಬೇಕು ನೀವೇ ವ್ಯವಸ್ಥೆ ಮಾಡ್ರಿ ಸರ್ ಬೈಬಲ್ ಅಲ್ಲಿ ಎಲ್ಲ ಡೂಪ್ಲಿಕೇಟ್ ಮಾಡ್ಬಿಟ್ಟು ಸೇತಾನ ಇದು ಆಶ್ಚರ್ಯ ಪಡಂಗೇ ಇಲ್ಲ ಸರ್ ಅದಕ್ಕೆ ಹಂಗ ದುಃಖ ಪಡೋಂಗಿಲ್ಲ ಯಾಕೆ ಗೊತ್ತಾ ಕೇಳಿದ್ರೆ ಏನ್ರಿ ದೇವ್ರ ಚಿತ್ತ ದೇವ್ರ ಕರೀದಿರ ಹೊರತು ಯಾರು ಯಾರ ಬಳಿಗೆ ಬರ ಸಾಧ್ಯ ಇಲ್ಲ ಸತ್ಯ ಕಲಿಗೆ ಬರಕ್ ಸಾಧ್ಯನೇ ಇಲ್ಲ ಬೇರೆ ಹೇಳ್ತಾರಲ್ಲ ಯು ಶುಡ್ ಆಲ್ ಬಿ ಟಾಟ್ ಆಫ್ ದ ಲಾರ್ಡ್ ಕಲಿಸೋದೆಲ್ಲ ಯಾರೋ ಕರ್ತಾನೆ ಅಂದ್ರೆ ಅವ್ರಿಗೆ ಮನ್ಸು ಕೊಟ್ಟು ಕಣ್ಣು ತೆರೆಯೋದೆಲ್ಲ ಇದು ದೇವ್ರ ಕೃಪೆನೇ ಗ್ರೇಟ್ ಆಪರ್ಚುನಿಟಿ ಇದನ್ನ ಕಳ್ಕೊಂಡು ಹೋಯ್ತಾರೆ ಅಂದ್ರೆ ಅದು ಅವ್ರ ಇಷ್ಟ ನಾವೇನ್ ಮಾಡೋಕ್ಕಲ್ಲ ಆದ್ರೆ ಇದು ಆಪರ್ಚುನಿಟಿ ತಿರ್ಗಾ ತಿರ್ಗೇನಾಗಲ್ಲ ಮತ್ತೆ ಸಿಕ್ಕಲ್ಲ ಅಷ್ಟೇ ಅರ್ಥ ಆಯ್ತಾ ಅದಕ್ಕೆ ಏನು ಅಂತಂದ್ರೆ ಇದು ಅವ್ರವ್ರಿಗೆ ಇಂಡಿವಿಜುವಲ್ ಜಜ್ಮೆಂಟ್ ಅಷ್ಟೇ ಹತ್ರ ಇವಾಗ ನೀವು ಕೇಳಿ ಕ್ವಶನ್ ಇವಾಗ ನಿಮ್ಗೆ ಸ್ಯಾಟಿಸ್ಫೈಡ್ ಉತ್ತರ ಸಿಗ್ತಾ ಅಂದ್ರೆ ಬೈಬಲ್ ಸಿಕ್ತು ಇವಾಗ ಏನು ಇನ್ನೇನು ಕೇಳಿದ್ರೆ ಕ್ವಶನ್ ಹೇಳಿ ಹೋದ್ರಿ ನಮ್ಮ ಆತ್ಮಗಳನ್ನ ಕಾಯುವವರಾಗಿದ್ದಾರೆ ಅವರು ವ್ಯಸನದಿಂದ ಇರೋದು ಯಾರಿಗೆ ಪ್ರಯೋಜನ ಅಲ್ಲ ಅವ್ರಿಗೆ ಪ್ರಯೋಜನ ಅಲ್ಲ ಅಂದ್ರೆ ಯಾರ ಆತ್ಮನ ಕಾಯ್ಬೇಕು ಅವರು ಸಭೆಯಲ್ಲಿರೋಂಥ ಎಲ್ಲರ ಆತ್ಮ ಕಾಯ್ದು ಯಾರು ಜವಾಬ್ದಾರಿ ಸಭಾಪಾಲಕ ಅಂದ್ರೆ ಸಭೆಯಲ್ಲಿರೋರೊಬ್ರು ಕೂತ್ಕೊಂಡು ಟಿವಿ ಹಾಕೊಂಡು ನೋಡ್ತಾರೆ ಅಂದ್ರೆ ಯಾರು ಜವಾಬ್ದಾರಿ ಅಂದ್ರೆ ಸಭಾಪಾಲಕರು ಎಲ್ಲರ ಮನೆಗೆ ಹೋಗಿ ಏನ್ ಮಾಡ್ಬೇಕು ಟಿವಿ ಆಫ್ ಮಾಡಿ ಅಂತ ಹೇಳ್ಬೇಕಾ ಇವ್ರ ಮೇಲೆ ಟಿವಿ ಇಟ್ಟಾರೋ ಇಲ್ಲ ಯೋಚನೆ ಮಾಡ್ರಿ ಇವಾಗ ಅವ್ರ ಮೇಲೆ ಟಿವಿ ಇಟ್ಟಿರ್ತಾರೋ ಇಲ್ಲ ಉದಾಹರಣೆಗೆ ಹೇಳೋದು ಅವ್ರ ಬಗ್ಗೆ ಅಂತ ಹೇಳ್ತಾರೆ ಪ್ರತ್ಯೇಕವಾಗಿ ಒಬ್ರಿಗೆ ಹೇಳ್ತಲ್ಲ ಓವರ್ ಆಲ್ ಜನರಲ್ ಬಗ್ಗೆ ಹೇಳ್ತಾರದು ಅಲ್ರ ಹಾಗೆ ಸಭಾಪಾಲಕನ ಹೆಂಗಿರ್ಬೇಕು ಫಸ್ಟ್ ಸಭಾಪಾಲಕನೇ ಫಸ್ಟ್ ಕರೆಕ್ಟ್ ಆಗಿರ್ಬೇಕು ಕರೆಕ್ಟಾ ಸಭಾಪಾಲಕನು ಅವ್ರ ಆತ್ಮಕ್ಕೆ ಜವಾಬ್ದಾರಿ ಕೊಡ್ತಾರೆ ಅಂತಂದ್ರೆ ಅವ್ರು ಜವಾಬ್ ಕೊಡ್ತಾರೆ ದೇವತ್ರ ಉತ್ತರ ಕೊಡ್ತಾರೆ ಅಂತಂದ್ರೆ ಅವ್ರು ಫಸ್ಟ್ ಹೆಂಗೆ ನಡ್ಕೊಬೇಕು ಕರೆಕ್ಟ ಅವರು ಸತ್ಯ ಅಂತ ಹೇಳ್ಕೊಂಡು ನಿಜವಾದ ಸುವರ್ತನೆ ಅಂತ ಹೇಳ್ಕೊಂಡು ಸುವರ್ತನೆ ಕರೆಕ್ಟಾಗಿ ಏನು ಮಾಡ್ಬೇಕು ಹೇಳ್ಬೇಕು ಆಮೇಲೆ ಜನಗಳಿಗೆ ಏನು ಮಾಡೋದು ಕರೆಕ್ಟಾಗಿ ಹೇಳ್ಕೊಟ್ರೆ ಅದು ಹೆಂಗಿರ್ತದೆ ಅವಾಗ ಸಭಾಪಾಲಕನಿಗೆ ಅಂತ ದೇವರು ಜವಾಬ್ದಾರಿ ಕೊಡ್ತಾರೆ ಸಭಾಪಾಲಕನೇ ಸರಿಯಿಲ್ಲ ಅಂತಂದ್ರೆ ಇವು ಇಲ್ಲಿ ಹಳೆ ಉಡಂಬಡಿಕೆಯಲ್ಲಿ ಬೈತಾರೆ ಏನಂತ ಬೈತಾರೆ ಅಂದರೆ ಕುರುಬರೇ ಮಂದೆಗಳನ್ನ ಕಾಯೋರೆ ಮಂದೆಗಳನ್ನ ಕಾಯೋದ್ಬಿಟ್ಟು ನೀವು ಮಂದೆಗಳಿಗೆ ಏನು ಮಾಡ್ತಾ ಇದ್ದೀರಾ ಮಂದೆಗಳಿಗೆ ಹಿಂಸೆ ಕೊಡ್ತಾ ಇದ್ದೀರಾ ಅಂತ ಏನು ಮಾಡ್ತಾರೆ ಅಲ್ಲೇ ಎಸೆಕಿಲಲ್ಲಿ ಬೈತಾರೆ ತುಂಬ ಅಂದರೆ ಅದು ನೋಡ್ಬೇಕಾದ್ರೆ ಏನ್ರಿ ಸಭಾಪಾಲಕನು ಫಸ್ಟ್ ಏನಾಗಿರ್ಬೇಕು ಎಚ್ಚರಿಕೆ ಆಗಿರ್ಬೇಕು ಸಭಾಪಾಲಕನೇ ಸರಿ ಇಲ್ಲ ಅಂತಂದ್ರೆ ಅವ್ರು ಹೇಳ್ಕೊಡೋದೇ ಎಲ್ಲ ದುರ್ಬಲ ಹೇಳ್ಕೊಡ್ತಾರೆ ಅಂದರೆ ದೇವ್ರ ವಾಕ್ಯದ ಇಲ್ಲದೆ ಹೇಳ್ಕೊಡ್ತಾನೆ ಅಂಥ ಸಭಾಪಾಲಕನ ಮಾತು ಕೇಳೋಕ್ಕೆಲ್ಲ ಹೇಳಿತಾ ಅಂಥ ಸಭಾಪಾಲಕನ ಮಾತ್ರ ಮಾತು ಕೇಳು ಅಂತ ಹೇಳಿಲ್ಲ ಸಭಾಪಾಲಕನ ಹೆಂಗಿರ್ಬೇಕು ಹಿಂಗೆ ಇಟ್ಕೊಳ್ಬೋದ ಇಲ್ಲಿ ತಿಮೋತಿ ಬನ್ನಿ ಇಷ್ಟ ನೋಡಿಸ್ತೀನಿ ಎಷ್ಟನೇ ತಿಮೋತಿ ಅಂತಂದರೆ ಮೊದಲನೇ ತಿಮೋತಿ ಇಷ್ಟ ಮೊದಲನೇ ತಿಮೋತಿ ಮೂರನೇ ಅಧ್ಯಾಯ ಒಂದನೇ ವಚನ ಇಷ್ಟ ಮೊದಲನೇ ತಿಮೋತಿ ಮೂರನೇ ಅಧ್ಯಾಯ ಒಂದನೇ ವಚನ ಒಳ್ಳೆ ಕೆಲಸನೇ ಅದು ಅಲ್ವಾ ಇವ್ರು ಹೆಂಗಿರ್ಬೇಕು ಅಂತ ಗುಣಲಕ್ಷಣಗಳು ಹೇಳ್ತಾರೆ ಎಲ್ಲಿ ಹೇಳ್ತಾರೆ ಅಂತಂದ್ರೆ ಅದರಲ್ಲೇ ಓದ್ಕೊಂಡ್ಬಂದರೆ ಒಂಬತ್ತನೇ ವಚನ ಅದಿಷ್ಟ ಇಲ್ಲಿ ಎಂಟನೇ ವಚನ ಒಂಬತ್ತನೇ ವಚನ ಅದಿಷ್ಟ ಏನ್ರಿ ನೀಚ ಲಾಭವನ್ನು ಅಪೇಕ್ಷಿಸ್ತಿರೋರು ಆಮೇಲೆ ನೋಡ್ರ ಏನ್ರಿ ಶುದ್ಧ ಮನಸ್ಸಾಕ್ಷಿಯಿಂದ ಇರೋಂತ ನಂಬಿಕೆನೆ ಮಾಡ್ಬೇಕು ಕರೆಕ್ಟಾಗಿ ಎತ್ತೇಳೋರು ಇರ್ಬೇಕಂತೆ ಅಲ್ರ ಆಮೇಲೆ ಇನ್ನೊಂದು ವಚನ ಓದಿ ಅಂತೀನಿ ಅದರಲ್ಲಿ
ಎರಡನೇ ವಚನ ಓದಿಸ್ತಾರೆ. ಹಿಂಗೆ ಓದಿಸಿರೋದ್ರಲ್ಲಿ ಹಿಂಗಿರ್ಬೇಕು. ಏನ್ ಬೋಧನೆ ಮಾಡ್ಬೇಕು? ಇವಾಗ ಸೆಕೆಂಡ್ ತಿಮೋತಿಗೆ ಬನ್ನಿ, ಅಪೋಸ್ತಲ ಪೌಲ್ ಹೇಳ್ತಾರೆ ಏನ್ ಬೋಧನೆ ಮಾಡ್ಬೇಕು ಅಂತ. ಸೆಕೆಂಡ್ ತಿಮೋತಿ 2:15 ಪ್ರಯಾಸಪಡು. ಸತ್ಯವಾಕ್ಯ ಕರೆಕ್ಟಾಗಿ ಮಾಡಬೇಕು, ಉಪದೇಶಿಸ್ಬೇಕು. ವಾಕ್ಯದಲ್ಲಿ ಹಂಗೆ ಹೇಳ್ಬೇಕು. ವಾಕ್ಯಕ್ಕೆ ಏನು ಮಾಡ್ಕೋಬಾರ್ದು, ನಮ್ಮ ಒಂದು ಇಂಟರ್ಪ್ರಿಟೇಷನ್ ಹಾಕೋಬಾರ್ದು. ವಾಕ್ಯಕ್ಕೆ ಇಂಟರ್ಪ್ರಿಟೇಷನ್ ಆಗ್ತಿರೋದು ಅದು ಸ್ಕ್ರಿಪ್ಚರ್ಸಲ್ಲಿ ಇರಬೇಕು. ಸ್ಕ್ರಿಪ್ಚರ್ನ ಸ್ಕ್ರಿಪ್ಚರ್ ಇಂಟರ್ಪ್ರಿಟ್ ಮಾಡಬೇಕು ಅಂತ ತಿಳಿಸ್ತಾ. ಒಂದು ಸ್ಕ್ರಿಪ್ಚರ್ಗೆ ಒಂದು ಒಂದು ವಚನ ಇದೆ ಅಂದರೆ ಆ ವಚನಕ್ಕೆ ಅರ್ಥ ಎಲ್ಲಿರಬೇಕು? ವಚನದಲ್ಲಿರಬೇಕು. ಯೇಸುಕ ಸರಿತನ ಮಾಡಿದ್ದು ಅದೇ ನೋಡ್ಬೇಕು, ವಚನ ಮುಖಾಂತರ ನೋಡ್ತೀವಿ. ಆ ಥರ ಇದ್ರೇ ಶುದ್ಧವಾದ ಬೋಧನೆ ಖಂಡಿತ ಸಾಧ್ಯ. ಓಕೆನಾ? ಇದು ನೀವೇನು ಮಾಡಿ, ನೀವು ಯೋಚನೆ ಮಾಡಿ. ಓಕೆನಾ? ಹೌದ್ರಿ. ಇದು ಹೇಳ್ತಾರದು ಯಾವ್ದ್ರ ಬಗ್ಗೆ ಅಂದ್ರೆ ಪಾಸ್ಓವರ್ ಬಗ್ಗೆ. ಪಸ್ಕದ ಒಂದು ಕುರಿ ಮಾಡ್ಬೇಕಾದ್ರೆ ಯಜ್ಞ ಮಾಡ್ಬೇಕು ಏನ್ ಮಾಡೋದು ಅಂದ್ರೆ ಇದನ್ನ ಕಂಡ ಸ್ಥಳದಲ್ಲಿ ಮಾಡಂಗಿಲ್ಲ. ಪಾಸ್ಓವರ್ನ ಪರ್ಟಿಕ್ಯುಲರ್ ಈ ಜಾಗದಲ್ಲೇ ಮಾಡ್ಬೇಕು ಅಂತ. ಅದಕ್ಕೆ ಯೇಸು ಕ್ರಿಸ್ತ ಪಾಸ್ಓವರ್ ಮಾಡ್ಬೇಕಾದ್ರೆ ಏನ್ ಮಾಡೋದು ಅಂತಂದ್ರೆ ಆ ಒಂದು ಮೇಲ್ಛಾವಣಿ ಮೇಲೆ ಅವ್ರು ಹೇಳ್ತಾರೆ ಇಂಥ ಮನೆಯಲ್ಲೇ ಹೋಗ್ದಂಗೆ ಏನ್ ಮಾಡಿದ್ ನೀವು ಪಾಸ್ಓವರ್ನ ಸಿದ್ಧ ಮಾಡಿ ಅಂತ. ಆ ಒಂದು ಕ್ರಮ ಇತ್ತು, ಅದಕ್ಕೋಸ್ಕರ ಏನ್ ಮಾಡಿದ್ದ ಅಲ್ಲಿ ಹೇಳ್ತಾರೆ. ಕಾಂಟೆಸ್ಟ್ ಮನೇಲಿ ಓದಿ, ಕಾಂಟೆಸ್ಟ್ ಹೋದ್ರೆ ಹೇಳ್ತಾರೆ ಆಯ್ತಾ. ಎನಿವೇ ಏನು ಗೊತ್ತಾ, ಅದು ಚಾಯ್ಸ್ ಅಲ್ಲ, ಸತ್ಯ ಕೇಳೋದು ಬಿಡುತ್ತೆ ಚಾಯ್ಸ್. ಬೇರೆ ಏನು ಡೌಟ್ಸ್? ಪರಲ್ಲ ಬಿಡ್ರಿ, ನೋಡ್ಕೊಲ್ಲ. ಅದು ಫಸ್ಟ್ ಹೇಳಿದ್ರೆ ಮಾತಾಡ್ತಾ ಇದ್ದೆ, ಮಾತಾಡೋದು ಬಿಡಿ. ಬೇರೆ ಏನು ಡೌಟ್ಸ್ ಇದೆಯಾ?